ಆತ್ಮೀಯರೇ ನಮಸ್ಕಾರ. ಹಿರಿಯ ಪೊಲೀಸ್ ಅಧಿಕಾರಿ ಟಫ್ ಕಾಪ್ ನಿವೃತ್ತ ಎಸಿಪಿ ಬಿ ಕೆ ಶಿವರಾಮ್ ಸಾಹೇಬ್ರ ಪೂರ್ಣ ಸಂದರ್ಶನವನ್ನು ನೋಡ್ತಿರುವ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬಿ ಕೆ ಶಿವರಾಮ್ ಅವರ ಸಂದರ್ಶನ ಈಗಾಗಲೇ 20 ನಿಮಿಷ ಭಾಗವಾಗಿ ಕಲಾಮಾಧ್ಯಮದಲ್ಲಿ ಪ್ರಸಾರವಾಗಿದೆ. ಅದನ್ನು ಕೂಡ ತಾವು ಗಮನಿಸಬಹುದು. ಅವೆಲ್ಲವುಗಳ ಒಂದು ಸಂಚಿಕೆಯೇ ಈ ಪೂರ್ಣ ಸಂದರ್ಶನ. ಒಟ್ಟು 3 ಭಾಗಗಳಲ್ಲಿ ಬಿ ಕೆ ಶಿವರಾಮ್ ಅವರ ಸಂಪೂರ್ಣ ಸಂದರ್ಶನ ಬರಲಿದೆ. ಇದು ಮೊದಲನೇ ಭಾಗ. ದಯವಿಟ್ಟು ನೋಡಿ. ಎಂದಿನಂತೆ ನಮ್ಮನ್ನು ಹರಿಸಿ. ಹ್ಯಾಪಿ ವಾಚಿಂಗ್. ಪೊಲೀಸ್ ಅಂದ ತಕ್ಷಣ ಸಾಮಾನ್ಯರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ, ಸಮಾಜದ ಪ್ರತಿಯೊಬ್ಬರಿಗೂ ಒಂದು ಭಾವನೆ ಬರುತ್ತೆ. ಪೊಲೀಸರು ಅಂದ ತಕ್ಷಣ ದರ್ಪ, ದೌಲತ್ತು, ಭ್ರಷ್ಟತನ ಅಂತ ಬಂದ್ಬಿಡುತ್ತೆ. ಬಹುಶಃ ಅದು ಬ್ರಿಟಿಷರ ಕಾಲದಿಂದ ಅದು ಹಂಗೇ ಬಂದುಬಿಡುತ್ತೆ. ನಾವು ನಮ್ಮ ಆ ಪೊಲೀಸರ ದಬ್ಬಾಳಿಕೆ ಆವಾಗೇನಿತ್ತು ಅದು ಸ್ವಲ್ಪ ಹಾಗೆ ನಡ್ಕೊಂಡು ಬರ್ತಾ ಇತ್ತು ಏನೋ. ಆದರೆ ಒಂದು ಮಾತ್ರ ಸಮಾಜ ಗಮನಿಸಬೇಕು, ಪೊಲೀಸ್ಗೆ ಒಬ್ಬ ಕಾನ್ಸ್ಟೇಬಲ್ ಆಗಿ ಸೇರುವಂಥ ಪೊಲೀಸ್ ಅಧಿಕಾರಿ, ಸಬ್ ಇನ್ಸ್ಪೆಕ್ಟರ್ ಆಗಿ ಸೇರುವಂಥ ಪೊಲೀಸ್ ಅಧಿಕಾರಿ, ಅಥವಾ DYSP ಆಗಿ ಅಥವಾ IPS ಆಗಿ ಸೇರ್ಕೊಳ್ಳುವಂಥ ಪೊಲೀಸ್ ಅಧಿಕಾರಿಗಳು, ಇವರೆಲ್ಲ ಸಾಮಾನ್ಯ ವರ್ಗದಿಂದ ಬಂದಿರತಕ್ಕಂಥ ಜನಗಳು. ಬಹುಶಃ ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾಗುವಂಥ ಜನ ಇದ್ದಾರಲ್ಲ, ಸಮಾಜದ ಎಲ್ಲ ಆಗುಹೋಗುಗಳನ್ನು ಅವ್ರಿಗೆ ಅರಿವಿರ್ತದೆ. ಕೆಲವರು ದಾರಿ ತಪ್ಪೋದು. ಯಾಕೆ ದಾರಿ ತಪ್ಪುತ್ತಾರೆ ಅಂದರೆ, ಅಧಿಕಾರ ಅಲ್ಲಿ ಸಿಗುವಂಥ ಅಧಿಕಾರ ಇದೆಯಲ್ಲ, ಭಾರತ ದೇಶದ ಎಲ್ಲ ಕಾನೂನು ಅಡಿಯಲ್ಲೂ ಪೊಲೀಸ್ನವರು ಕೇಸ್ ದಾಖಲು ಮಾಡ್ಬೋದು. ಯಾವುದೇ ಕಾನೂನು ಈಗ ನೀವು ಎಲ್ಲರೂ ಏನು ತಿಳ್ಕೊಂಡಿರ್ತಾರೆ, ಪೊಲೀಸ್ನವ್ರಿಗೆ ಬರೀ ಇಂಡಿಯನ್ ಪಿನಲ್ ಕೋಡ್, ಸ್ಪೆಷಲ್ ಆ್ಯಂಡ್ ಲೋಕಲ್ಲ ಇಂಥದ್ದೇ ಇರ್ಬೋದು ಅಂತ. ನಿಮಗೆ ಸಣ್ಣ ಉದಾಹರಣೆ ನಾನು ಕೊಡ್ತೀನಿ. ಅಬಕಾರಿ ಇಲಾಖೆ ಅಂತಲೇ ಒಂದು ಇಲಾಖೆ ಇದೆ, ದೊಡ್ಡ ಇಲಾಖೆ, ದೊಡ್ಡ ಮಟ್ಟದ ಇಲಾಖೆ ಅದು. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂತಾರೆ. ಅದು ಪೊಲೀಸಿಗೆ ಸರಿಸಮಾನವಾದ ಇಲಾಖೆ. ಅಬಕಾರಿ ಕಾಯ್ದೆನೇ ಇದೆ, ಆದರೆ ಅಬಕಾರಿ ಕಾಯ್ದೆಯಲ್ಲಿ ಯಾವುದೇ ಕ್ರಮವನ್ನು ಏನು ಅಬಕಾರಿ ಇಲಾಖೆಯವರು ಜರುಗಿಸ್ತಾರೋ ಅದೇ ಕ್ರಮವನ್ನು ಪೊಲೀಸರು ಕೇಸ್ ದಾಖಲು ಮಾಡಿಕೊಂಡು ಜರುಗಿಸ್ಬೋದು. ಅರಣ್ಯ ಇಲಾಖೆ ಇದೆ, ಅರಣ್ಯ ಇಲಾಖೆನೂ ಪೊಲೀಸರಿಗೆ ಸರಿಸಮಾನವಾದ ಇಲಾಖೆ, ಪೊಲೀಸ್ ಇಲಾಖೆಗೆ ಸರಿಸಮಾನವಾದ ಇಲಾಖೆ. ಅಲ್ಲೂ ಸಹ ಅರಣ್ಯ ಕಾಯ್ದೆಯನ್ನು ಪೊಲೀಸರು ಲಾಗು ಮಾಡ್ಬೋದು. ಎಕ್ಸೈಸ್ ಡಿಪಾರ್ಟ್ಮೆಂಟ್ನವ್ರು ಪೊಲೀಸ್ ಕೇಸ್ ಹಾಕಕ್ಕೆ ಈ IPC ಇದನ್ನೆಲ್ಲ ಹಾಕ್ಲಿಕ್ಕೆ ಬರಲ್ಲ, ಅರಣ್ಯ ಇಲಾಖೆಯವರು ಹಾಕ್ಲಿಕ್ಕೆ ಬರಲ್ಲ, ಆದರೆ ಪೊಲೀಸ್ ಇಲಾಖೆಗೆ ಇದು ಬರುತ್ತೆ. ಹೌದು, ಅದು ಅದೇನಾಗುತ್ತೆ, ಕೆಲವ್ರನ್ನ ದಾರಿ ತಪ್ಪಿಸುತ್ತೆ ಅಂತ ನನಗನ್ಸುತ್ತೆ. ಬಹುಶಃ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸರ್ಕಾರ ಏನು ನಮ್ಮ ದೇಶದ ಸೈನ್ಯಕ್ಕೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿರ್ತವೆ, ಪೊಲೀಸ್ ಇಲಾಖೆಗೆ ಶಸ್ತ್ರಾಸ್ತ್ರವನ್ನು ಕೊಟ್ಟಿರ್ತಾರೆ. ಎಲ್ಲದಕ್ಕೂ ಪರವಾನಗಿ ಬೇಕು, ಶಸ್ತ್ರಾಸ್ತ್ರಗಳಿಗೆ ಬೇರೆಯವ್ರು ತಗೊಳ್ಬೇಕಾದ್ರೆ ಪರವಾನಗಿ ಬೇಕು. ಆದರೆ ಪೊಲೀಸ್ ಇಲಾಖೆಯ ಸಬ್ ಇನ್ಸ್ಪೆಕ್ಟರ್ ಅಥವಾ ಕಾನ್ಸ್ಟೇಬಲ್ಸ್ ಏನು ಕ್ಯಾರಿ ಮಾಡ್ತಾರಲ್ಲ ಶಸ್ತ್ರಾಸ್ತ್ರಗಳನ್ನು, ಅದಕ್ಕೆ ಪರ್ಮಿಷನ್ನ ಅವಶ್ಯಕತೆಯೇ ಇಲ್ಲ. ಇದು ಪೊಲೀಸರಿಗೆ ಬಂದಿರತಕ್ಕಂಥ ಸಂವಿಧಾನದತ್ತವಾದ ಒಂದು ಕೊಡುಗೆ ಅಂತ ಹೇಳ್ಬೋದು. ಇದರ ಜೊತೆಗೆ ನೀವು ಇನ್ನೊಂದು ಗಮನಿಸಿರ್ಬೋದು, ರಾಷ್ಟ್ರಪತಿಗಳ ವಾಹನ, ಅದರ ಮುಂದೆ ರಾಷ್ಟ್ರ ಲಾಂಛನ, ಅಶೋಕ ಸ್ತಂಭದ ಲಾಂಛನ ಇರ್ತದೆ. ಕರ್ನಾಟಕ ರಾಜ್ಯದ ಗಂಡಬೇರುಣ್ಣ ನಮ್ಮ ಲಾಂಛನ, ರಾಜ್ಯಪಾಲರ ಕಾರಿಗೆ ಇರ್ತದೆ, ನಂಬರ್ ಇರೋದಿಲ್ಲ ಕಾರಿಗೆ, ಅದು ರಾಷ್ಟ್ರಪತಿಗಳ ಕಾರಿಗೆ ಆ ಲಾಂಛನ ಇರ್ತದೆ. ರಾಜ್ಯಪಾಲರ ಕಾರಿಗೆ ರಾಜ್ಯದ ಲಾಂಛನ ಗಂಡಬೇರುಂಡ ಇರುತ್ತೆ, ಅಲ್ಲಿ ಅಶೋಕ ಸ್ತಂಭ ಇರ್ತದೆ. ಇದು ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ನನ್ನ ಇಲಾಖೆಯ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರಲ್ಲ, ಅವರ ಗುಂಡಿ ಮೇಲೆ ರಾಷ್ಟ್ರದ ಲಾಂಛನ ಇದೆ. ಪೊಲೀಸ್ ಅಧಿಕಾರಿಯ ಸಬ್ ಇನ್ಸ್ಪೆಕ್ಟರ್ನ ಅವರ ಕ್ಯಾಪ್ನಲ್ಲಿ ರಾಜ್ಯದ ಲಾಂಛನ ಇದೆ. ಅಂದರೆ ರಾಜ್ಯವನ್ನು ಪ್ರತಿನಿಧಿಸುವಂಥ ಮೊದಲ ವ್ಯಕ್ತಿ ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದು ಡೈರೆಕ್ಟರ್ ಜನರಲ್ ತನಕ, ಇದು ಪೊಲೀಸ್ ಇಲಾಖೆಯ ಮಹತ್ವ. ಬಹುಶಃ ಈ ಅಧಿಕಾರದ ಅಮಲು ಅಥವಾ ಮದ ನೀವೇನು ಬೇಕಾದರೂ ಹೇಳ್ಕೊಳ್ಳಿ, ಅದರಿಂದ ಕೆಲವರು ದಾರಿ ತಪ್ಪಬೋದು, ದರ್ಪತನ ಬೆಳಿಬೋದು. ಆದರೆ
ಅವ್ರು ಬೆಳೆದು ಬಂದ ದಾರಿ ಇರ್ತದಲ್ಲ ಅದನ್ನು ಮರ್ತಿರ್ತಾರೆ ಅವರು. ಮರಿದೇ ಇರೋರಿಗೆ ಮಾತ್ರ ಈ ಪೊಲೀಸ್ನ ಇನ್ನೊಂದು ಮುಖ ಗೊತ್ತಿರ್ತದೆ. ನಾನು ಬೆಂಗಳೂರಿನಲ್ಲಿ ಹುಟ್ಟಿರೋನು, ಬೆಂಗಳೂರಲ್ಲಿ ಬೆಳೆದಿರೋನು, ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡಿರೋನು. ಮೈಸೂರಲ್ಲಿ ತರಬೇತಿ ಆಗೋಬೇಕಾದ್ರೆ ನನಗೊಂದು ಪ್ರಶ್ನೆ ಕೇಳಿದರು, ಎಲ್ಲರಿಗೂ ಕೇಳಿದರು. ನಾವು 205 ಜನದ ದೊಡ್ಡ ತಂಡ, 1977 ಬ್ಯಾಚು. ಆವಾಗ ನಮಗೆ ತರಬೇತಿ ಮುಗಿದ ತಕ್ಷಣ ನಮಗೊಂದು ಇದು ತಗೊಂಡ್ರು, ನಮ್ಮ ಹತ್ರ ಒಂದು ಪತ್ರ ತಗೊಂಡ್ರು. ಆ ಪತ್ರದಲ್ಲಿ ಕೇಳಿದ್ರು ನಿಮ್ಗೆ ಎಲ್ಲಿ ಬೇಕು ನಿಮಗೆ ನಿಮ್ಮ ಈ ಪ್ರಾಕ್ಟಿಕಲ್ ತರಬೇತಿ ಇರ್ತದೆ, ಪ್ರೊಬೇಷನರಿ ಪೀರಿಯಡನ್ನು ನಾವು 1 ವರ್ಷ ಮಾಡಬೇಕಾಗ್ತದೆ. ಟ್ರೈನಿಂಗ್ ಆದಮೇಲೆ ಈ ಪ್ರಾಕ್ಟಿಕಲ್ ತರಬೇತಿಗೆ ಪ್ರೊಬೇಷನರಿ ಪೀರಿಯಡ್ಗೆ ನಿಮ್ಗೆ ಎಲ್ಲಿ ಬೇಕು ಕೇಳಿ, ಆದರೆ ನಿಮ್ಮ ಸ್ವಂತ ಸ್ಥಳ, ನೀವು ಎಲ್ಲಿಂದ ನೀವು ನೇಮಕಾತಿಗೆ ಬಂದಿದ್ದೀರೋ ಆ ಸ್ಥಳದಿಂದ ನೀವು ಅಲ್ಲಿ ಅದು ಬಿಟ್ಟು ಕೇಳಬೇಕು ನೀವು ಅಂದರು. ನಾವೆಲ್ಲ ನನಗೆ ಬೆಂಗಳೂರು ಬಿಟ್ಟು ಎಲ್ಲಾದರೂ ಕೊಡಿ ನಾನು ಮಾಡ್ತೀನಿ ಅಂತ ನಾನು ಬರ್ಕೊಟ್ಟಿದ್ದೆ. ಆಮೇಲೆ ನೋಡಿದ್ರೆ ಬೆಂಗಳೂರಿನವ್ರಿಗೆಲ್ಲ ಬೆಂಗಳೂರಿಗೆ ನೇಮಕ ಮಾಡಿದರು. ಅದು ಯಾಕೆ ತಗೊಂಡ್ರು, ಯಾಕೆ ನೇಮಕ ಮಾಡಿದ್ರು ನನಗೆ ಗೊತ್ತಿಲ್ಲ. ಆವಾಗ ನನಗೆ ತುಂಬ ಮುಜುಗರ ಅನ್ನಿಸ್ತು, ಏನಪ್ಪ ನಾನು ಹುಟ್ಟಿ ಬೆಳೆದಿರೋ ಜಾಗ, ಓದಿ ಬೆಳೆದಿರೋ ಜಾಗ, ಆಡಿ ಬೆಳೆದಿರೋ ಜಾಗ, ಇಲಾಖೆಗೆ ಸೇರಿದ ಮೇಲೆ ನಾನು ಈ ಪೊಲೀಸ್ ಇಲಾಖೆಗೆ ಸೇರಿಕೊಂಡು ನನಗೆ ಬಹಳಷ್ಟು ಜನ ಬೆಂಗಳೂರಲ್ಲಿ ಪರಿಚಯ ಇದ್ದಾರೆ, ಎಲ್ಲ ವರ್ಗಗಳ ಜನ ನನಗೆ ಪರಿಚಯ ಇದ್ದಾರೆ ಅನ್ನೋ ಒಂದು ಆತಂಕ ಇತ್ತು. ಬಹುಶಃ ಆತಂಕ ಮೊದಲಿಗಿತ್ತದು, ಆಮೇಲೆ ನನಗೆ ಅನ್ನಿಸ್ತು ಅದು ನನಗೆ ಭಾಳ ಒಂದು ದೊಡ್ಡ ವರದಾನ ಅಂತ. ಯಾಕೆಂದರೆ ಒಬ್ಬ ಪೊಲೀಸ್ ಅಧಿಕಾರಿ ಯಶಸ್ವಿ ಆಗಬೇಕಾದ್ರೆ ಆತನಿಗೆ ಮಾಹಿತಿ ಜಾಲ ತುಂಬ ದೊಡ್ಡದಿರಬೇಕು, ಜನರಿಗೆ ನಂಬಿಕೆ ಇರಬೇಕು ಜನ ಪೊಲೀಸರ ಮೇಲೆ, ಆಗ ಜನ ಮಾಹಿತಿ ಕೊಡ್ತಾರೆ. ಪೊಲೀಸರಿಗೆ ಕನಸಲ್ಲಿ ಏನು ಮಾಹಿತಿಗಳು ಸಿಗಲ್ಲ, ಅಥವಾ ಯಾರು ಪೊಲೀಸರ ವಿರುದ್ಧ ಮಾತಾಡ್ತಾರಲ್ಲ, ಗಂಟೆಗಟ್ಟಲೆ ಮಾತಾಡ್ತಾರಲ್ಲ ಪೊಲೀಸು ವ್ಯವಸ್ಥೆ ವಿರುದ್ಧ ಮಾತಾಡೋರು, ಒಬ್ಬರು ನನ್ನ ಪ್ರಕಾರ ಒಂದು ಮಾಹಿತಿಯನ್ನು ಪೊಲೀಸರಿಗೆ ಇದುವರೆಗೂ ಕೊಟ್ಟಿಲ್ಲ. ಯಾವ ಸರ್ಕಾರಿ ದೊಡ್ಡ 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 ಹುದ್ದೆಲಿ ಅಧಿಕಾರವನ್ನು ಅನುಭವಿಸಿದ್ದಾರಲ್ಲ, ರಾಜಕಾರಣಿಗಳಿರ್ಬೋದು, ಸರ್ಕಾರಿ ಅಧಿಕಾರಿಗಳಿರ್ಬೋದು, ಮತ್ತೊಬ್ಬರು ಇರ್ಬೋದು, ಯಾರೂ ಪೊಲೀಸರಿಗೆ ಮಾಹಿತಿ ಕೊಡೋದಿಲ್ಲ. ಪೊಲೀಸರಿಗೆ ಮಾಹಿತಿ ಕೊಡೋದು ಸಾಮಾನ್ಯ ಜನರು ಮಾತ್ರ, ಅತಿ ಹೆಚ್ಚಿನ ಮಾಹಿತಿ ಕೊಡೋರು. ಅದರೊಳಗೂ ನೊಂದವರಂತೂ ತುಂಬ ಮಾಹಿತಿಗಳನ್ನು ಪೊಲೀಸರು ಕೊಡ್ತಾರೆ. ಯಾವಾಗ ಕೊಡ್ತಾರೆ ಅಂದರೆ ಅವ್ರಿಗೆ ಆ ಪೊಲೀಸ್ ಅಂತ ವ್ಯಕ್ತಿ ಅಲ್ಲಿರ್ತಾನಲ್ಲ ಆತನ ಮೇಲೆ ನಂಬಿಕೆ ಬರಬೇಕು, ವ್ಯವಸ್ಥೆಯ ಮೇಲೆ ನಂಬಿಕೆ ಬರಬೇಕು, ಆವಾಗ ಅವರು ಮಾಹಿತಿ ಕೊಡ್ತಾರೆ. ಮಾಹಿತಿ ಸಿಗುವಂಥ ಪೊಲೀಸ್ ಅಧಿಕಾರಿ ಯಶಸ್ವಿ ಪೊಲೀಸ್ ಅಧಿಕಾರಿ. ಆಮೇಲೆ ಮಾಹಿತಿದಾರನಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಮಾಹಿತಿ ಕೊಟ್ಬಿಟ್ರೆ ನಮ್ಮನ್ನು ಹೊಡೆದಾಕ್ಬಿಡ್ತಾರೆ. ಅದು ಆ ನಂಬಿಕೆ ಮಾಹಿತಿ ಸ್ವೀಕಾರ ಮಾಡುವಂಥ ಅಧಿಕಾರಿ ಉಳಿಸ್ಕೋಬೇಕು, ಆ ಗೌಪ್ಯತೆ ಎಲ್ಲಿ ತನಕ, ಆ ಗೌಪ್ಯತೆಗೆ ಸಂವಿಧಾನದತ್ತವಾದ ಕೌಚ ಇದೆ ಅಂತ ನಮ್ಮ ಸಾಮಾನ್ಯ ಜನರಿಗೆಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಯಾರು ಮಾಹಿತಿದಾರ ಮಾಹಿತಿಯನ್ನು ಕೊಡ್ತಾರೋ ಅವರ ಹೆಸರನ್ನು ಯಾವ ಕಾರಣದಲ್ಲಿ ಎಲ್ಲೂ ದಾಖಲು ಮಾಡೋಂಗಿಲ್ಲ, ಯಾರಿಗೂ ಹೇಳೋಂಗಿಲ್ಲ. ಇನ್ಕ್ಲೂಡಿಂಗ್ ಈ ದೇಶದ ಉಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೂ ಕೊಡೋಂಗಿಲ್ಲ ಆ ಮಾಹಿತಿದಾರನ ಹೆಸರು. ಕಾನೂನೇ ಇದೆ, ಅದು ಮಾಹಿತಿದಾರನಿಗೆ ಇರತಕ್ಕಂಥ ರಕ್ಷಣೆ, ರಕ್ಷಣಾ ಕವಚ. ಅದು ಪ್ರಚಾರ ಆಗಬೇಕು. ಪ್ರಚಾರ ಆದಾಗ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಗಳ ಪೂರ ನಮಗೆ, ನಾನು ಮಾಹಿತಿಗಳ ಮಹಾಪೂರ ಬರಬೇಕು. ಆವಾಗ ಸುಳ್ಳು ಬರ್ಬೋದು, ನಿಜನೂ ಬರ್ಬೋದು. ನಾವು ಅದನ್ನು ಹೆಕ್ಕಿ ತೆಗೆಯುವಂಥ ಚಾಣಾಕ್ಷತನವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ಕೋಬೇಕು. ಹೌದು 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 ಹೌದು. ಇದನ್ನು ಸುಪ್ರೀಂ ಕೋರ್ಟ್ ಕೇಳೋಂಗಿಲ್ಲ, ನಿಮ್ಮ ಮಾಹಿತಿದಾರ ಯಾರು, ನಿಮ್ಗೆ ಇದು ಹೆಂಗೆ ಗೊತ್ತಾಯಿತು. ನಾವು ಇಡೀ ನಾವು ಇದ್ದಕ್ಕಿದ್ದಂಗೆ ನಾವು ನ್ಯಾಯಾಲಯದಲ್ಲಿ ಸಾಕ್ಷಿ ಕೊಡಬೇಕಾದ್ರೆ ಹೇಳ್ತೀವಿ, ನನಗೆ ಸಿಕ್ಕಂಥ ಗುಪ್ತ ಮಾಹಿತಿ ಪ್ರಕಾರ ನಾನು ಇಂಥ ಕಡೆ ದಾಳಿ ಮಾಡಿದೆ, ದಾಳಿಲಿ ನನಗೆ ಶ್ರೀಗಂಧ ಸಿಕ್ತು, ನನಗೆ ಮಾದಕ ವಸ್ತು ಸಿಕ್ತು, ನನಗೆ ಶಸ್ತ್ರಾಸ್ತ್ರಗಳು ಸಿಕ್ತು ಅಂತ ನಾನು ಹೇಳ್ತೀನಿ. ಆಮೇಲೆ ನನ್ನ ಪ್ರೊಸೀಜರ್ ನಾನು ಹೇಳ್ಕೊಂಬರ್ತೀನಿ. ಕೆಲವು ಕೆಲವರಿಗೂ ಇದು ಗೊತ್ತಿರಲ್ಲ, ನಿಮ್ಮ ಮಾಹಿತಿಯ ಮೂಲ ಏನು ಹೇಳ್ರಿ ಅಂತಾರೆ. ಕೆಲವು ನಮಗೆ ದುರಂತ ಏನು ಅಂದರೆ, ಇಲ್ಲ ಅದು ನಾನು ಹೇಳೋಂಗಿಲ್ಲ, ಆ ಮಾಹಿತಿ ಯಾರಿಗೂ ನಾನು ಹೇಳೋಂಗಿಲ್ಲ ಅಂದಾಗ ಕೆಲವು ಕಡೆ ನ್ಯಾಯಾಧೀಶರುಗಳು ನಮ್ಗೆ ಹೇಳಿರೋದಿದೆ, ಹೇಳ್ರಿ ಅದೇನು ಕೇಳ್ತಾ ಇದ್ದಾರಲ್ಲ ಅಂತ.
ಅದು ಹೇಳಲಿಕ್ಕೆ ಬರಲ್ಲ ಸರ್ ಅದು ನಿಮಗೂ ನೀವು ಕೇಳಿದ್ರು ಹೇಳಂಗಿಲ್ಲ ನಾನು ಅಂತ ನಾನು ಹೇಳಿ ಒಂದು ಎರಡು ಮೂರು ಕೇಸಲ್ಲಿ ನಾನು ಹೇಳಿದ್ದೀನಿ ಅದನ್ನು ಹೌದು ಇದು ಒಬ್ಬ ಯಶಸ್ವಿ ಪೊಲೀಸ್ ಅಧಿಕಾರಿ ಆಗಬೇಕಾದ್ರೆ ಮಾಹಿತಿ ಜಾಲ ಬರಬೇಕು ಅಂತ ಆಮೇಲೆ ಸಾಮಾನ್ಯ ಜನರಿಗೆ ಒಂದು ತಿಳುವಳಿಕೆ ಇರ್ತದೆ ಪೊಲೀಸರು ದರ್ಪಿಷ್ಟರು ಭ್ರಷ್ಟರು ದೌರ್ಜನ್ಯ ಮಾಡಿಬಿಡ್ತಾರೆ ಅವ್ರಿಗೊಂದು ಸೌಜನ್ಯವಾಗಿ ಮಾತಾಡೋಕ್ಕೆ ಬರಲ್ಲ ಅಂತ ಇರ್ಬೋದು ಕೆಲವರು ಇರ್ಬೋದು ಕೆಲವರು ಆ ಕೆಲಸದ ಒತ್ತಡಕ್ಕೆ ಹಂಗೆ ಆಗಿಬಿಡ್ಬೋದು ಆದರೆ ಪೊಲೀಸರ ಮಾನವೀಯ ಮುಖ ಇದೆ ನೋಡಿ ಪೊಲೀಸರ ಮಾನವೀಯ ಮುಖ ಪೊಲೀಸರು ನ್ಯಾಯವನ್ನು ಕೊಡೋಂಥದ್ದಿದೆಯಲ್ಲ ಯಾವ ನ್ಯಾಯಾಲಯದಲ್ಲೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಆ ಕ್ಷಣದಲ್ಲೇ ದುರಂತ ಏನು ಅಂದರೆ ನಮಗೆ ಯಾಕೆ ಕೆಟ್ಟ ಹೆಸರು ಬರುತ್ತೆ ಯಾಕೆ ನಮ್ಮ ಮೇಲೆ ಜನ ಬೈಕೊಂಡು ಹೋಗ್ತಾರೆ ಅಂದರೆ ಇಬ್ಬರು ಪೊಲೀಸ್ ಠಾಣೆಗೆ ಬರ್ತಾರೆ ಒಬ್ಬ ಅಪರಾಧ ಮಾಡಿರೋನು ಇನ್ನೊಬ್ಬ ತೊಂದರೆಗೊಳಗಾದವನು ನಾವು ತೊಂದರೆಗೊಳಗಾದವನಿಗೆ ನ್ಯಾಯಬದ್ಧವಾಗಿ ನ್ಯಾಯೋಚಿತವಾಗಿ ಆತನಿಗೆ ಅವನ ಸಮಸ್ಯೆಯನ್ನು ಬಗೆಹರಿಸಿದ ತಕ್ಷಣ ಅವನು ಸಮಾಧಾನಕರವಾಗಿ ಹೋಗ್ತಾನೆ ಪೊಲೀಸರನ್ನ ಹೊಗಳ್ತಾನೆ ಅವನು ಇಲ್ಲ ಭಾಳ ಚೆನ್ನಾಗಿ ನ್ಯಾಯ ಕೊಟ್ಟರು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರು ಅಂತ ಆ ತಪ್ಪು ಮಾಡೋಗಿರ್ತಾನಲ್ಲ ಅಪರಾಧಿ ಅವನೇನು ಮಾಡ್ತಾನೆ ನಮ್ಮ ಮೇಲೆ ಕತೆ ಕಟ್ತಾನೆ ಸುಳ್ಳು ಕೇಸ್ ಹಾಕ್ಬಿಟ್ರು ನನ್ನ ಮೇಲೆ ನನ್ನ ಮೇಲೆ ದೌರ್ಜನ್ಯ ಮಾಡಿಬಿಟ್ರು ಬೈಕೊಂಡು ತಿರುಗ್ತಾನೆ ಭಾಳ ಸುಲಭ ಪೊಲೀಸ್ನವ್ರ ಮೇಲೆ ಅದು ಮಾತಾಡೋದು ಆದರೆ ನನಗೆ ಗೊತ್ತಿರೋಂಗೆ ಪೊಲೀಸ್ ಅಧಿಕಾರಿಗಳು ಒಳ್ಳೆಯ ಪೊಲೀಸ್ ಅಧಿಕಾರಿ ಆಗಬೇಕಾದ್ರೆ ನಾನು ಈ ಯುವ ಜನತೆಗೆ ನಾನು ಯುವ ಜನಾಂಗ ಏನು ಪೊಲೀಸಿಗೆ ಹೊಸದಾಗಿ ಭರ್ತಿ ಆಗ್ತಾ ಇರ್ತಾರಲ್ಲ ಅದು ಎಲ್ಲ ಹಂತದ ಅಧಿಕಾರಿಗಳಿಗೆ ಅದು ಐ ಪಿ ಎಸ್ ಅಧಿಕಾರಿಗಳಿರ್ಬೋದು ಡಿ ವೈ ಎಸ್ ಪಿಗಳಿರ್ಬೋದು ಅಥವಾ ಸಬ್ ಇನ್ಸ್ಪೆಕ್ಟರ್ಗಳಾಗಿ ನೇಮಕ ಆಗೋರು ಇರ್ಬೋದು ಅಥವಾ ಕಾನ್ಸ್ಟೇಬಲಾಗಿ ನೇಮಕ ಆಗೋರು ಇರ್ಬೋದು ಎಲ್ಲರಿಗೂ ನಾನು ಒಂದೇ ಒಂದು ನನ್ನ ಅನುಭವದ ಕಿವಿ ಮಾತಿದು ಇದೇನು ನಾನು ಮಹಾನ್ ಮೇಧಾವಿ ಏನೂ ಅಲ್ಲ ನಾನೇನು ದೊಡ್ಡ ಓದ್ಕೊಂಡಿರೋನು ಅಲ್ಲ ನಾನೊಬ್ಬ ಗ್ರ್ಯಾಜುಯೇಟು ಅನುಭವದ ಮಾತಿದೆಯಲ್ಲ ನಾನು ಅನುಭವಸ್ಥರಿಂದ ಕಲ್ತಿರೋದು ಅನುಭವದ ಮಾತು ಏನು ಅಂದರೆ ಒಬ್ಬ ಒಳ್ಳೆ ಪೊಲೀಸ್ ಅಧಿಕಾರಿ ಆಗಬೇಕಾದ್ರೆ ನೀವು ಒಳ್ಳೆ ಕೇಳುಗನಾಗಬೇಕು ಕೇಳುವ ಕಿವಿ ಇರಬೇಕು ನಿಮಗೆ ಆ ಕೇಳ್ತಾ ಇದ್ದಂಗೆ ನೀವೆಲ್ಲವನ್ನ ತಗೊಳ್ಬೋದು ನೀವು ಕೇಳೋದೇ ಇಲ್ಲ ನನ್ನ ಸೈಕಲ್ ಕಳ್ಳತನ ಆಗಿದೆ ಅಂದರೆ ನಿನ್ನ ಸೈಕಲ್ ಯಾಕೆ ಬಿಟ್ಟೆ ಬಸ್ ಸ್ಟ್ಯಾಂಡಲ್ಲಿ ಅಂದರೆ ಇನ್ನೆಲ್ಲಿ ಬಿಡೋದು ಜೋಬಲ್ ಇಟ್ಕೊಂಡು ಹೋಗೋಕ್ಕಾಗುತ್ತಾ ಸೈಕಲ್ನ ನಿಮ್ಮ ಕಾರ್ ಕಳ್ಳತನ ಆಗೋಯ್ತು ಕಾರ್ ಯಾಕ್ರಿ ರೋಡಲ್ಲಿ ಬಿಟ್ರಿ ಅಂದರೆ ಇನ್ನೆಲ್ಲಿ ಬಿಡೋದು ಇದು ಪೊಲೀಸರ ಕರ್ತವ್ಯದಲ್ಲಿ ಇದು ಬರಬಾರ್ದು ಕೇಳಿಸ್ಕೋಬೇಕು ಅದು ಆ ಪೊಲೀಸ್ ಇಲಾಖೆಯಲ್ಲಿ ನನಗೆ ಗೊತ್ತಿರೋ ಹಾಗೆ ಪೊಲೀಸ್ ಇಲಾಖೆ ಇಲ್ಲಿ ತನಕ ಏನು ಯಶಸ್ವಿ ಆಗಿದೆ ಇಲ್ಲಿ ತನಕ ಪೊಲೀಸ್ನವರಿಂದ ತುಂಬ ಸಾಂತ್ವನವನ್ನು ಪಡೆದಿರ್ತಕ್ಕಂಥವ್ರು ಏನು ಪೊಲೀಸನ್ನು ಹೊಗಳ್ತಾರಲ್ಲ ಅದ್ರ ಹಿಂದುಗಡೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳ ಶ್ರಮ ಇರ್ತದೆ ನಿಮಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಮೊದಲೆಲ್ಲ ಈಗ ಸ್ವಲ್ಪ ಎಲ್ಲ ಈ ಹೊಯ್ಸಳ ಚೀತಾ ಕಾರು ಜೀಪು ಎಲ್ಲ ಸಿಕ್ಕಿದೆ ಮೊದಲು ನಡ್ಕೊಂಡು ಪೊಲೀಸ್ನವರು ಗಸ್ತು ಮಾಡ್ತಾಯಿದ್ರು ನಡ್ಕೊಂಡು ಗಸ್ತು ಮಾಡ್ತಾಯಿದ್ರು ಪೊಲೀಸ್ನವರು ಆಮೇಲೆ ಸೈಕಲ್ ಬಂದಿದ್ದು ಸೈಕಲ್ ಬಂದಾಗ್ಲೂ ಪೊಲೀಸರು ವಿಜಲ್ ಮಾಡಿಕೊಂಡು ಬೀಟ್ ಮಾಡ್ತಾಯಿದ್ರು ಗಲ್ಲಿ ವಿಜಲ್ ಮಾಡೋರು ಲಾಠಿನ ಅಲ್ಲಲ್ಲಿ ಕಂಬಕ್ಕೆ ಲೈಟ್ ಕಂಬಕ್ಕೆ ಅಲ್ಲಿ ಇಲ್ಲಿ ತಟ್ಕೊಂಡು ಹೋಗೋರು ಎಷ್ಟೋ ಕಡೆ ನಾವು ಈ ಸಾರ್ವಜನಿಕ ಸಂಪರ್ಕ ಸಭೆಗಳು ಮಾಡಿದಾಗ ಈ ಪ್ರತಿಷ್ಠಿತರ ಹೆಣ್ಣು ಮಕ್ಕಳು ಪ್ರತಿಷ್ಠಿತರು ಪೊಲೀಸರ ಮೇಲೆ ಬಿದ್ದಿದ್ದಾರೆ ಯಾಕ್ರಿ ನೀವೇನು ಕಳ್ಳನಿಗೆ ಮೊದಲೇ ಸೂಚನೆ ಕೊಡೋಕ್ಕೆ ನೀವು ವಿಜಲ್ ಹೊಡಿತೀರಾ ನನಗೂ ಹೊಸದಾಗಿ ಸೇರಿದಾಗ ಏನೋ ಹೌದಲ್ವ ಇದು ಅನ್ನಿಸ್ಬಿಟ್ಟಿತ್ತು ನೀವು ಕಳ್ಳರಿಗೆ ಸೂಚನೆ ಕೊಡೋಕ್ಕೆ ಸಿಗ್ನಲ್ ಮಾಡೋಕ್ಕೆ ನೀವು ಮಾಡ್ತೀರಲ್ಲ ಇನ್ವಾಲ್ವ್ ಆಗ್ಬಿಟ್ಟಿರ್ತೀರ ನೀವು ಕಳ್ಳರು ಎಲ್ಲ ಸೇರಿಕೊಂಡು ಅಂತ ಕೆಲವರು ದರ್ಪ ದೌಲತ್ತಲ್ಲಿ ಮಾತಾಡೋವಂಥದ್ದು ನಾವು ಕಂಡಿದ್ದೀವಿ ಆಮೇಲೆ ಈ ನೀವು ಲಾಠಿ ಮಾಡೋದು ನಮ್ಮ ನಿದ್ದೆನ ಡಿಸ್ಟರ್ಬ್ ಮಾಡ್ತೀರಿ ನಾವೆಲ್ಲ ಕ್ಲಬ್ಗೆಲ್ಲ ಹೋಗಿ 12 ಗಂಟೆಗೆ 1 ಗಂಟೆಗೆ ಬಂದಿರ್ತೀವಿ ನೀವು ನಮ್ಮನ್ನು ನೆಮ್ಮದಿ ಹಾಳು ಮಾಡ್ತೀರಿ ನಿಮ್ಮ ಪೊಲೀಸ್ನವ್ರಿಗೆ ಹೇಳ್ರಿ ಇನ್ಮೇಲೆ ವಿಜಲ್ ಮಾಡಬೇಡ ನಮ್ಮ ರಸ್ತೆಯಲ್ಲಿ ಬೀಟ್ ಮಾ ಇದು ಲಾಠಿ ಹೊಡಿಬೇಡಿ ಅಂತ
ಆಗ ನನಗೆ ಪೊಲೀಸರು ಇಂಥ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಯಾವ ಕಾಲದಲ್ಲೂ ಕಾಲಘಟ್ಟದಲ್ಲೂ ರಾತ್ರಿ ಗಸ್ತನ್ನು ನಿಲ್ಲಿಸ್ತಾ ಇರಲಿಲ್ಲ. ಆಗ ಹೌದು, ರೈನ್ ಕೋಟ್ ಹಾಕೊಂಡು ಗಸ್ತು ಮಾಡಲೇಬೇಕು. ಅವರು ಅವರು ಎಲ್ಲೆಲ್ಲಿ ಪಾಯಿಂಟ್ ಪುಸ್ತಕಗಳು ಇಟ್ಟಿರ್ತಾರೆ ಅಲ್ಲಿ ಅಲ್ಲಿ ಸೈನ್ ಹಾಕ್ಬಿಟ್ಟು ಬರಬೇಕು, ಅದನ್ನು ಚೆಕ್ ಮಾಡ್ತಾ ಇದ್ರು. ಹೋಗಿಲ್ಲ ಅಂದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾ ಇದ್ರು. ಇಂಥ ನೀವು ನೆಮ್ಮದಿಯಾಗಿ ಮಲಗುವಾಗ ಇವರೆಲ್ಲವನ್ನ ಬಿಟ್ಟು ಅವ್ರು ಮಾತಾಡಿದವರು, ಅವ್ರ ಜೀವಮಾನದಲ್ಲಿ ಒಬ್ಬ ರಾತ್ರಿ ಗಸ್ತಿನ ಪೊಲೀಸ್ ಅಧಿಕಾರಿಗೆ ಒಂದು ಕಪ್ ಚಾ ಕೊಟ್ಟಿಲ್ಲ, ಚಾ ಕುಡ್ಕೊಂಡು ಹೋಗಪ್ಪ ನೀನು ಅಂತ. ನಾನು ಅವ್ರಿಗೆ ಉತ್ತರ ಕೊಡಬೇಕು, ಏನಂತ ಉತ್ತರ ಕೊಡಲಿ? ನಮ್ಮ ಎ ಸಿ ಪಿಗಳಿಗೆ, ನಾನು ಸಬ್ ಇನ್ಸ್ಪೆಕ್ಟರ್ ಆಗ ಪೊಲೀಸ್ ಇಲಾಖೆಗೆ ಸೇರಿದ ಹೊಸದು, ಮೇಲಧಿಕಾರಿಗಳು ಕೂತಿದ್ದಾರೆ, ಏನೂ ಉತ್ತರ ಕೊಡಲಿಲ್ಲ ಅವರು. ಇಲ್ಲ, ಅದ್ರ ಬಗ್ಗೆ ವಿಚಾರ ಮಾಡೋಣ, ಕ್ರಮ ನಾನು ಹೇಳಿದ್ದೆ, ನಾನು ಉತ್ತರ ಕೊಡ್ತೀನಿ ಅದಕ್ಕೆ ಅಂದೆ. ಅಂದರೆ ಹೊಸದಾಗಿ ಅಂದರೆ ಒಂದು 4-5 ವರ್ಷ ಸರ್ವಿಸ್ ಆಗಿತ್ತು, ಹಸುಗುಸು. ಆವಾಗ ನನಗೆ ಉತ್ತರ ಕೊಡಿ ನೋಡೋಣ ಅವ್ರಿಗೆ ಅಂದರು. ನಾನು ಹೇಳಿದೆ, ನೋಡಿ ಮೇಡಮ್, ತಾವು ಕ್ಲಬ್ಬಿಂದ ಬಂದಿರ್ತೀರಿ, ಇನ್ನೊಬ್ಬರು ಬಾರಿಂದ ಬಂದಿರ್ತಾರೆ, ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ನಿಜ, ನೀವು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೋಬೋದು. ಅದಕ್ಕೆ ನೀವು ಬೀಟ್ ಲಾಟಿ ಹೊಡ್ಕೊಂಡು ಹೋಗ್ಬೋದು, ವಿಜಲ್ ಹೊಡ್ಕೊಂಡು ಹೋಗ್ಬೋದು, ಇದು ನ್ಯೂಸೆನ್ಸ್ ಅಂದರು. ಇದು ನ್ಯೂಸೆನ್ಸು ಅಲ್ಲ, ಅಂದರೆ ನೀವು ನಾನ್ಸೆನ್ಸ್ ಮಾತಾಡ್ತೀರಾ ಅಂದರು. ಇದು ನ್ಯೂಸೆನ್ಸು ಅಲ್ಲ, ನಾನ್ಸೆನ್ಸು ಅಲ್ಲ, ಇದಕ್ಕೊಂದು ಸೆನ್ಸ್ ಇದೆ, ಹಾಗಾದ್ರೆ ಎಕ್ಸ್ಪ್ಲೇನ್ ಮಾಡಿರಿ ಅಂದರು. ನೋಡಿ, ನಿಮ್ಮ ಬಡಾವಣೆಯಲ್ಲಿ ನೀವೊಬ್ಬರೇ ವಾಸ ಮಾಡ್ತಾ ಇಲ್ಲ, ನಿಮ್ಮ ಬಡಾವಣೆಯಲ್ಲಿ ನೈಟ್ ಶಿಫ್ಟ್ಗೆ ಕೆಲಸಕ್ಕೆ ಹೋಗುವಂಥ ತಂದೆ ತಾಯಿಯ ವಾಸ ಮಾಡ್ತಾ ಇದ್ದಾರೆ, ನಿಮ್ಮ ಬಡಾವಣೆಯಲ್ಲಿ ನೈಟ್ ಶಿಫ್ಟ್ ಮಾಡತಕ್ಕಂಥ ವೈದ್ಯರು ವಾಸ ಮಾಡ್ತಾ ಇದ್ದಾರೆ, ಮಿಲ್ಲುಗಳಲ್ಲಿ ಕೆಲಸ ಮಾಡೋ ಕಾರ್ಮಿಕರು ವಾಸ ಮಾಡ್ತಾ ಇದ್ದಾರೆ ನೈಟ್ ಶಿಫ್ಟಲ್ಲಿ, ಹೋಟ್ಲುಗಳಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಮನೆಗಳಿರ್ತವೆ. ನೀವಿವತ್ತು ಟಿ ವಿಲಿ ಏನು ನೋಡ್ತಾ ಇದ್ದೀರಾ? ಕ್ರೈಮ್ ನ್ಯೂಸು, ಕ್ರೈಮ್ ವರ್ಲ್ಡು, ಹಾರರ್ ಮೂವೀಸು, ಹಾರರ್ ಪಿಕ್ಚರ್ಸ್ನ ನೋಡಿ ಮಕ್ಕಳು ಎಂಥ ಭಯ ಬೀಳ್ತಾ ಇರ್ತದೆ ಅಂದರೆ, ಎಲ್ಲೋ ಒಂದು ಬೆಕ್ಕು ಕೂಗಿದ್ರೂ ಮಕ್ಕಳಿಗೆ ಯಾವುದೋ ಭೂತ ಪಿಶಾಚಿ ಬಂದುಬಿಡ್ತೇನೋ, ಕಳ್ಳ ಶಬ್ದ ಆದ್ರೂ ಕಳ್ಳ ಬಂದೇನೋ ಅಂತ ಒಂದು ಭಯ ಶುರು ಆಗುತ್ತೆ. ಮನೆಯೊಳಗೆ ತಂದೆ ತಾಯಿ ಇರಲ್ಲ, ಕೆಲ್ಸಕ್ಕೆ ಹೋಗಿರ್ತಾರೆ, ಆ ಮಕ್ಕಳು ನಿದ್ದೆ ಕೆಡುತ್ತೆ, ಗಾಬರಿ ಆಗುತ್ತೆ, ಮಾನಸಿಕವಾಗಿ ಅಸ್ವಸ್ಥರಾಗ್ತಾರೆ ಅವರು. ಅಂಥ ಮಕ್ಕಳು ಇದರಿಂದ ಧೈರ್ಯ ತುಂಬಿಕೊಳ್ತಾರೆ ಅಂದೆ. ಹೆಂಗೆ ಅಂದರು, ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಅದು ನೀವೇನು ಒಳ್ಳೆ ಬೇರೆ ಲಾಜಿಕ್ ಹೇಳ್ತಾ ಇದ್ದೀರಲ್ಲ ನೀವು ಅಂದರು. ಲಾಜಿಕ್ ಅಲ್ಲ, ಇದಿರೋದೇ ಇದು ಅಂಥೇಳಿ ಅವ್ರಿಗೆ ಹೇಳಿದೆ ನಾನು. ನೀವು, ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನೋಡಿ, ನೀವುಗಳು ನಿಮ್ಮ ನೆಮ್ಮದಿ ಹಾಳಾಗೋ ಬಗ್ಗೆ ಮಾತಾಡ್ತೀರಿ, ಆ ಮಗುವಿನ ನೆಮ್ಮದಿ ಹಾಳಾಗ್ತಾ ಇರಬೇಕಾದ್ರೆ ಅದ್ರ ಬಗ್ಗೆ ನೀವು ಕಾಳಜಿನೇ ವಹಿಸಿಲ್ಲ. ಆ ಮಗು ತಂದೆ ಇದೆಯಾ, ತನ್ನ ತಾಯಿ ಇದೆಯಾ ಅಂತ ನೋಡಿದಾಗ ಅವರಿಬ್ಬರು ಕೆಲಸಕ್ಕೆ ಹೋಗಿರ್ತಾರೆ, ಆ ಮಕ್ಕಳಿಗೆ ನಿದ್ದೆ ಬಂದಿರಲ್ಲ. ಆ ಕಾಲಘಟ್ಟದಲ್ಲಿ ನನ್ನ ಪೊಲೀಸ್ ಕಾನ್ಸ್ಟೇಬಲ್ಲು ಬೀಟಲ್ಲಿ ಹೊಡೆಯೋ ವಿಷಲ್ಲು, ನನ್ನ ಪೊಲೀಸ್ ಕಾನ್ಸ್ಟೇಬಲ್ಲು ಒಂದು ಕಂಬಕ್ಕೆ ಲಾಠಿ ಹೊಡೆಯುವಂಥ ಶಬ್ದ, ಆ ಮಗುವಿಗೆ ಈ ಕಳ್ಳರನ್ನ ಈ ಸುಳ್ಳರನ್ನ ಓಡಿಸೋಕ್ಕೆ ಒಬ್ಬ ವ್ಯಕ್ತಿ ಇದ್ದಾರೆ, ಆ ಶಕ್ತಿ ಬರ್ತಾ ಇದೆ ಇಲ್ಲಿ, ನಾನು ನೆಮ್ಮದಿಯಾಗಿ ಮಲಗ್ಬೋದು ಅಂತೇಳಿ ನೆಮ್ಮದಿಯಾಗಿ ಮಲಗುತ್ತೆ. ಇಟ್ ಕ್ರಿಯೇಟ್ ಸೆನ್ಸ್ ಆಫ್ ಸೆಕ್ಯೂರಿಟಿ, ಆ ಮಕ್ಕಳ ಇದರೊಳಗೆ ಸೆನ್ಸ್ ಆಫ್ ಸೆಕ್ಯೂರಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಇದು ನಾನ್ ಸೆನ್ಸು ಅಲ್ಲ, ನ್ಯೂ ಸೆನ್ಸು ಅಲ್ಲ, ಸೆನ್ಸ್ ಆಫ್ ಸೆಕ್ಯೂರಿಟಿ ಇದು ಒಂದು. ಇದು ಪೊಲೀಸ್ನ ಒಂದು ಮುಖ. ಇದಕ್ಕೂ ಜನ ಮಾತಾಡಿದ್ರೆ ಮಾನವೀಯ ಮುಖಗಳಿದೆಯಲ್ಲ, ಪೊಲೀಸರ ಮಾನವೀಯ ಮುಖಗಳಿದೆಯಲ್ಲ, 100 ಅಲ್ಲ 200 ಉದಾಹರಣೆಗಳನ್ನು ಕೊಡಬಲ್ಲೆ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ಸಿಂದ ಏನು ಪೊಲೀಸ್ ಇಲಾಖೆ ಗೌರವ ಪಡೆದಿದೆ ಅನ್ನೋದಕ್ಕೆ. ಇದು ನಾನು ಹೇಳೋದು, ನೀವು ಬಿ ಕೆ ಶಿವರಾಮನ ಕೂಡಿಸ್ಬಿಟ್ಟು ಮಾತಾಡ್ತಾ ಇದ್ದೀರಿ, ಬಿ ಕೆ ಶಿವರಾಮ್ ನಿಮ್ಮ ಪ್ರಕಾರದಲ್ಲಿ ಏನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಬಂದು ನನ್ನನ್ನು ಕೇಳ್ತಾ ಇದ್ದೀರೇನೋ. ಹೌದು, ನನಗೆ ವೃತ್ತಿ ಸಂತೃಪ್ತಿ ಕೊಟ್ಟಿದೆ ಇಲಾಖೆ, ಸಿಕ್ಕಾಪಟ್ಟೆ ಕೊಟ್ಟಿದೆ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ಕೊಟ್ಟಿದೆ ಅಂತ ಯಾರಾದ್ರು ಕೇಳಿದ್ರೆ ನನಗೆ 100% ಇದು ಸೆಂಟ್ ಪರ್ಸೆಂಟ್ ಅಂತೇಳಿ, ಸೆಂಟ್ ಪರ್ಸೆಂಟ್ಗೆ ಏನಾದರೂ ಜಾಸ್ತಿ ಹೇಳಿದ್ರು ಅಷ್ಟು ಕೊಟ್ಟಿದೆ ನನಗೆ ವೃತ್ತಿ ಸಂತೃಪ್ತಿ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ನಾವು, ಆ ವೃತ್ತಿ ಸಂತೃಪ್ತಿಯನ್ನು ಸಂಪೂರ್ಣವಾಗಿ ಕೊಟ್ಟಿದೆ ನನಗೆ. ನಾವು ನಲಗಿರ್ತೀವಿ ಪೊಲೀಸ್ ಇಲಾಖೆಯಲ್ಲಿ ನಲಗಿರ್ತೀವಿ, ಅದು ಪ್ರೊಫೆಷನಲ್ ಜೆಲಸಿಯಿಂದ.
ವೃತ್ತಿ ಮಾತ್ಸರ್ಯದಿಂದ ನಾವು ನಲಗಿರ್ತೀವಿ. ನೀವು ಕೆಲಸ ಮಾಡುವಾಗ ಖಾಲಿ ಎಳೆಯೋರು ಇರ್ತಾರೆ, ಎಲ್ಲರೂ ಎಲ್ಲ ಸೊಸೈಟಿಲಿ ಇದ್ದವರೆಲ್ಲ ಎಳೆಯೋಕ್ಕೆ ಟ್ರೈ ಮಾಡ್ತಾರೆ. ಯಾರೋ ರಾಜಕಾರಣಿ ಕೋಪ ಬರುತ್ತೆ ನಮ್ಮ ಮೇಲೆ, ಯಾರೋ ಅಧಿಕಾರಿಗೆ ಬರುತ್ತೆ, ಯಾರೋ ನಮ್ಮ ಸಮಕಾಲೀನ ನಮ್ಮ ಜೊತೆ ಕೆಲಸ ಮಾಡೋ ಅಧಿಕಾರಿಗಳು ಬರುತ್ತೆ, ಇದೆಲ್ಲ ಬರುತ್ತೆ. ವೃತ್ತಿ ಮಾತ್ಸರ್ಯದಿಂದ ನಾವು ನಲಗಿರ್ತೀವಿ. ಆದರೆ ವೃತ್ತಿ ಸಂತೃಪ್ತಿ ಇದೆಯಲ್ಲ, ಸಂಪೂರ್ಣ ಸಿಕ್ಕಿದೆ ಸಂಪೂರ್ಣ. ಆಮೇಲೆ ಯಾವುದೇ ಯಶಸ್ವಿ ಪೊಲೀಸ್ ಅಧಿಕಾರಿಗಳು, ನೀವು ಯಾರನ್ನು ಬೇಕಾದರೂ ನನಗೊಂದು ಹೇಳಿ, ಆ ಯಶಸ್ಸಿನ ಹಿಂದುಗಡೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳ ಶ್ರಮ ಇದೆ. ನನಗೆ, ನಾನು ರಾಷ್ಟ್ರಪತಿ ಪದಕಗಳನ್ನು ಪಡೆದಿರೋನು, ರಾಷ್ಟ್ರಪತಿಗಳ ಶೌರ್ಯ ಪ್ರಶಸ್ತಿಯನ್ನು ಪಡೆದಿದ್ದೇನೆ, ರಾಷ್ಟ್ರಪತಿಗಳ ಶ್ಲಾಘನೀಯ ಸೇವೆಗಾಗಿ ಚಿನ್ನದ ಪದಕ ಪಡೆದಿದ್ದೇನೆ, ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪಡೆದಿದ್ದೇನೆ, ಮುಖ್ಯಮಂತ್ರಿಗಳ ಬೆಳ್ಳಿ ಪದಕ ಪಡೆದಿದ್ದೇನೆ. ಹಲವಾರು ಮುಖ್ಯಮಂತ್ರಿಗಳು ನನಗೆ ಶ್ಲಾಘನೀಯ ಸೇವೆಗಾಗಿ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಬೆಂಗಳೂರು ಮಹಾನಗರ ಪಾಲಿಕೆಯವರು ಕೊಟ್ಟಿರ್ತಕ್ಕಂಥ ಕೆಂಪೇಗೌಡ ಪ್ರಶಸ್ತಿ ಎರಡು ಸಲ ಕೊಟ್ಟಿದ್ದಾರೆ. ಇದೆಲ್ಲವನ್ನು ಪಡ್ಕೊಂಡು ನನಗೆ ಯಾರಾದರೂ ನಿಮ್ಮಂಥ ಗೆಳೆಯರು ಭಾಳ ಅಭಿಮಾನದಿಂದ ನನಗೆ ಅಪ್ರಿಷಿಯೇಟ್ ಮಾಡಿದಾಗ ಇದನ್ನು ಯಾರಿಗೆ ಅರ್ಪಣೆ ಮಾಡ್ತೀರಾ ಅಂತ ನನಗೆ ಕೇಳ್ತಾರೆ, ಯಾವಾಗಲೂ ಕೇಳ್ತಾರೆ. ಆವಾಗ ನಾನು ಹೇಳ್ತೀನಿ, ಇದನ್ನು ಇಬ್ಬರಿಗೆ ನಾನು ಅರ್ಪಣೆ ಮಾಡೋದು. ಒಂದು, ನನ್ನನ್ನು ಪೋಷಿಸಿ ಬೆಳೆಸಿದ ನನ್ನ ತಾಯಿ ತಂದೆ ಇವ್ರಿಗೆ ಅರ್ಪಣೆ ಮಾಡಿಬಿಡ್ತೀನಿ. ಆದರೆ ಮುಖ್ಯವಾದ ಅರ್ಪಣೆ, ನನ್ನ ಜೊತೆ ಜೀವಕ್ಕೆ ಜೀವ ಬೆನ್ನಿಗೆ ಬೆನ್ನು ಕೊಟ್ಟು ಕೆಲಸ ಮಾಡಿದಂಥ ಪೊಲೀಸ್ ಕಾನ್ಸ್ಟೇಬಲ್ಸು ಮತ್ತು ಹೆಡ್ ಕಾನ್ಸ್ಟೇಬಲ್ಗಳಿಗ ಅವ್ರಿಗೆ ಅರ್ಪಣೆ ಮಾಡ್ತೀನಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇವಾಗಲೂ ಹೇಳ್ತೀನಿ ನಾನು. ಅಲ್ಲ, ಅವ್ರಿಲ್ದಿದ್ರೆ ನೀವೇನೂ ಸಾಧಿಸೋಕ್ಕಾಗೋದಿಲ್ಲ. ಮಾಹಿತಿ, ಮಾಹಿತಿಯನ್ನು ಸಂಗ್ರಹಿಸೋದವರು, ಜೀವದ ಹಂಗನ್ನು ತೊರೆದು ಹೋರಾಡೋರವರು, ನಮ್ಮ ಜೊತೆ ನಾವು ಇರ್ತೀವಿ, ಲೀಡ್ ಮಾಡಿರ್ತೀವಿ, ಆದರೆ ನಮಗೆ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಸ್ತಾ ಇರ್ತಾರೆ, ಹೆಜ್ಜೆ ಹೆಜ್ಜೆಗೂ ಕಣ್ಣಲ್ಲಿ ಕಣ್ಣು ನಮ್ಮನ್ನು ಕಾಪಾಡ್ತಾರೆ ಅವರು. ಇವತ್ತು ನಾವೇನಾದರೂ, ಇವತ್ತು ನೀವಾಗಲಿ ನಾನಾಗಲಿ ಇನ್ನೊಬ್ಬರಾಗಲಿ, ನೀವು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಪೊಲೀಸ್ ಕಮಿಷನರ್ ಅಲ್ಲ, ಪೊಲೀಸ್ ಡಿ ಜಿ ಅಲ್ಲ, ಆ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ನೀವು ಬರಲಿಕ್ಕೆ ಸಾಧ್ಯ. ಈ ರಾಜ್ಯದ ರಾಜ್ಯಪಾಲರು ಹೊರಗಡೆ ಬರಬೇಕಾದ್ರೆ ನನ್ನ ಟ್ರಾಫಿಕ್ ಕಾನ್ಸ್ಟೇಬಲ್ ಇರಬೇಕು, ಇಲ್ಲ ಬರಲಿಕ್ಕೆ ಆಗಲ್ಲ ಅವರು. ನಿಮಗೊಂದು ನಾನು ಹೇಳ್ತೀನಿ, ಪೊಲೀಸು ಇನ್ನು ಇಲಾಖೆಗಳು, ಇನ್ನು 100 ಇಲಾಖೆ ಹೆಸರು ಹೇಳಿದೆ, ನಾನು 100 ಇಲಾಖೆಗಳಿದೆ ಅಂತ ಹೇಳಿದೆ. ಎಲೆಕ್ಟ್ರಿಕ್ ವೈರ್ ಬಿದ್ದೋಗ್ಬಿಟ್ಟಿರುತ್ತೆ, ಬೆಸ್ಕಾಮಿಗೆ ಫೋನ್ ಮಾಡಬೇಕು, ಬೆಸ್ಕಾಮಿಗೆ ಯಾರೂ ಫೋನ್ ಮಾಡೋದಿಲ್ಲ, ಪೊಲೀಸ್ ಕಂಟ್ರೋಲ್ಗೆ ಫೋನ್ ಮಾಡ್ತಾರೆ, ಪೊಲೀಸ್ ಮೇಲೆ ನಂಬಿಕೆ. ಮರ ಬಿದ್ದೋಗ್ಬಿಟ್ರೆ ರೋಡ್ ಬ್ಲಾಕ್ ಆಗಿರುತ್ತೆ, ಮಹಾನಗರ ಪಾಲಿಕೆಗೆ ಫೋನ್ ಮಾಡಬೇಕು, ಯಾರೂ ಮಾಡೋದಿಲ್ಲ, ಪೊಲೀಸ್ ಕಂಟ್ರೋಲ್ ರೂಮಿಗೆ ಫೋನ್ ಮಾಡ್ತಾರೆ. ಹೌದು, ಫೈರ್ ಡಿಪಾರ್ಟ್ಮೆಂಟೇ ಬೇರೆ, ಅವು ಫೈರ್ ಫೋರ್ಸ್ ಅಂತಲೇ ಇದೆ. ಎಲ್ಲೋ ಬೆಂಕಿ ಬಿದ್ದುಬಿಟ್ರೆ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ, ಸರ್ ಬೆಂಕಿ ಬಿದ್ದುಬಿಟ್ಟಿದೆ, ಇಲ್ಲಿ ದಾಟಿಸಿ ಅಂತಾರೆ. ನಾವೇನು ದೈವಾಂಶ ಸಂಭೂತರು ಅಲ್ಲವೇ ಅಲ್ಲ, ಮರ ಬಿದ್ದರೆ ಬಂದು ನಾವೇನು ಹಿಂಗೆ ತೆಗೆದು ಬಿಸಾಕಲ್ಲ, ಟಾರ್ಜ್ ಅಂತಾರ, ಎಲೆಕ್ಟ್ರಿಕ್ ವೈರ್ನ ಹಿಂಗೆ ತೆಗೆದು ಲೈವ್ ವೈರ್ನ ಮೇಲೆ ತಾಕೋದಿಲ್ಲ. ಮಳೆ ಕೊಚ್ಕೊಂಡು ಪ್ರವಾಹ ಬಂದಿದೆ ಅಂದರೆ ಬೈಸ್ಕೊಳ್ಳೋದು ನಾವೇ ಬಂದು ನಾವೇನು ನೀರನ್ನು ಹಿಂಗೆ ತಳ್ಳಿಬಿಡೋದಿಲ್ಲ, ನಾವು ಅವ್ರನ್ನ ಕರ್ಕೊಂಬರ್ತೀವಿ, ಕಾರ್ಪೊರೇಷನ್ನವ್ರನ್ನ ಕರ್ಕೊಂಬರ್ತೀವಿ, ಎಲೆಕ್ಟ್ರಿಕ್ನವ್ರನ್ನ ಕರ್ಕೊಂಬರ್ತೀವಿ, ಫೈರ್ನವ್ರು ಕರ್ಕೊಂಬರ್ತೀವಿ, ಇಲ್ಲಿ ಮಾಹಿತಿ ಕೊಟ್ಟು ಅವ್ರಿಗಿಂತ ಮೊದಲು ನಾವು ಇರ್ತೀವಿ. ಈ ನಂಬಿಕೆ ಜನಗಳಿಗಿದೆ, ಯಾವುದೂ ಬೇಡ. ನಿಮ್ಮ ಮನೆಗೊಂದು ಹಾವು ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ನಾಗರಾವ್ ಇನ್ಯಾರಿಗೂ ಮಾಡಿ, ನೀವು ಯಾರಿಗೂ ಮಾಡ್ತೀರಿ, ನೀವು ಮಾಡೋದು ಅವ್ರಿಗೇ, ನಾನು ಮಾಡೋದು ಪೊಲೀಸ್ಗೇನೆ, ಕಂಟ್ರೋಲ್ ರೂಮ್ಗೆ ನಾಗರಾವ್ ಬಂದುಬಿಟ್ಟಿದೆ ಸರ್ ಏನು ಮಾಡೋದು, ನಾನು ನೀವೆಷ್ಟು ಭಯ ಬೀಳ್ತೀರಾ ಹಾವಿಗೆ, ನಾನು ಅಷ್ಟೇ ಭಯ ಬೀಳ್ತೀನಿ, ಅಥವಾ ನನ್ನ ಕಾನ್ಸ್ಟೇಬಲ್ಸ್ ಅಷ್ಟೇ ಭಯ ಬೀಳ್ತಾರೆ. ನಾವು ಇಮ್ಮಿಡಿಯೇಟ್ ಬರ್ತೀವಿ, ಬರಬೇಕಾದ್ರೆ ಹಾವು ಹಿಡಿಯೋರು ಪಟ್ಟಿ ನಾವು ಇಟ್ಕೊಂಡಿರ್ತೀವಿ, ಅವ್ರನ್ನೊಬ್ಬನ ಕರ್ಕೊಂಬಂದಿರ್ತೀವಿ. ಪೊಲೀಸ್ ಎಷ್ಟು ಮುಖ್ಯ, ಯಾರು ಬೇಡಪ್ಪ. ನಾಳೆ ಗವರ್ನರು ಅವಿನಿ ರೋಡಿಗೆ ಬರಬೇಕು, ಅವಿನಿ ರೋಡ್ ಇಷ್ಟು ಚಿಕ್ಕದು, ಗವರ್ನರ್ ಭಾಳಷ್ಟು ಜನ ಗವರ್ನರ್ಗಳಲ್ಲಿ ಓಡಾಡಿದ್ದಾರೆ, ಗವರ್ನರ್ ಬರಬೇಕು, ಸಾಧ್ಯನೇ ಇಲ್ಲ ಅವಿನಿ ರೋಡಲ್ಲಿ ಅಂತಾರೆ. ನಾವು ಕರ್ಕೊಂಬರ್ತೀವಿ, ಆ ಪೊಲೀಸ್ ಕಾನ್ಸ್ಟೇಬಲ್ ದಾರಿ ಮಾಡಿದ್ರೇ ಗವರ್ನರ್ ಈಚೆ ಬರೋಕ್ಕೆ ಬರೋದು. ಅಷ್ಟಿಲ್ಲದೆ ಅಂದರೆ ಪೊಲೀಸ್ ತಿಮ್ಮಯ್ಯನಿಗೆ ಅಲ್ಲೊಂದು ಪ್ರತಿಮೆ ಮಾಡಿ ಇಡೋಕ್ಕೆ ಸಾಧ್ಯನೇ ಇಲ್ಲ ರೀ. ಅಲ್ಲೇನು ಪೊಲೀಸ್ ಡಿ ಸಿ ಪಿಗೆ, ಟ್ರಾಫಿಕ್ ಡಿ ಸಿ ಪಿದು ಇಟ್ಟಿದ್ದಾರ, ಕಮಿಷನರ್ದು ಇಟ್ಟಿದ್ದಾರ, ಡಿ ಜಿ ಡಿ ಇಟ್ಟಿದ್ದಾರ, ಹೋಮ್ ಮಿನಿಸ್ಟರ್ದು ಇಟ್ಟಿದ್ದಾರ, ಅಲ್ಲಿ ಇಟ್ಟಿರೋದು ಪೊಲೀಸ್ ತಿಮ್ಮಯ್ಯ, ಹೆಮ್ಮೆಯ ಹೆಡ್ ಕಾನ್ಸ್ಟೇಬಲ್ ಮೀಸೆ ತಿಮ್ಮಯ್ಯ.
ಅಲ್ಲ, ರಾಜಭವನ್ ಸರ್ಕಲ್ ಮುಂದಗಡೆ ಕಾಫಿ ಬೋರ್ಡ್ ಸರ್ಕಲಲ್ಲಿ ವಿಧಾನ ವೀಧಿಲಿ ಅವ್ರದ್ದೊಂದು ಸಣ್ಣ ಪ್ರತಿಮೆ ಎದೆ ಅಂತ, ಇದು ಇಷ್ಟು ಮಟ್ಟದ ಎದೆ ಮಟ್ಟದ ಪ್ರತಿಮೆಯನ್ನು ಇಟ್ಟಿದ್ದಾರೆ. ಜನ ಒತ್ತಾಯ ಮಾಡಿ ಇಡ್ಸಿರೋದು ಅಲ್ಲಿ ಇಡೀ ಅದಂತ, ಯಾರನ್ನೋ ತಪ್ಸಕ್ಕೋಗಿ ಪಾಪ ಆಕ್ಸಿಡೆಂಟಲ್ಲಿ ತೀರೋದ್ರು. ತಪ್ಪು ತಪ್ಪು ಮಾಡಿದವ್ರಿಗೆ ನೋಡಿ, ಈ ಮೀಸೆ ತಿಮ್ಮಯ್ಯ ಅಂತ ಅವ್ರು ಮೀಸೆ ನೋಡೋಕ್ಕೆ ಜನ ಸ್ಲೋ ಮಾಡೋರು ಆ ಜಂಕ್ಷನಲ್ಲಿ. ಹೌದು, ಟಿಪ್ ಟಾಪ್ ಅಲ್ಲಿ ಡ್ಯೂಟಿ ಆಗ್ತಾಯಿದ್ರು ಅವ್ರಿಗೆ. ಹ್ಞೂ, ಅಲ್ಲಿ ಯಾಕಂದರೆ ರಾಜಕಾರಣಿಗಳು ಓಡಾಡ್ತಾರೆ, ಗವರ್ನರ್ ಓಡಾಡ್ತಾರೆ, ಪೊಲೀಸ್ ಆಫೀಸರ್ಸ್ ಓಡಾಡ್ತಾರೆ, ಪ್ರಮುಖವಾದ ಜಂಕ್ಷನ್ ಅದು. ಅಲ್ಲೊಬ್ಬ ಪೊಲೀಸ್ ಅಧಿಕಾರಿ ಖಡಕ್ ಯೂನಿಫಾರ್ಮ್, ಅವ್ರ ಯೂನಿಫಾರ್ಮ್ ನೋಡಿದ ತಕ್ಷಣನೇ ಭಯ ಬಿಡೋರೆಲ್ಲರೂ, ಎಂಥ ಖಡಕ್ ಯೂನಿಫಾರ್ಮ್. ಆಗ ಯೂನಿಫಾರ್ಮ್ಗೆ ನೀವೇನು ದೊಡ್ಡ ಅಲೈಯನ್ಸ್ ಕೊಡೋದಿಲ್ಲ, ಸರ್ಕಾರಗಳು 10 ರೂಪಾಯಿ ಏನೋ ಕೊಡ್ತಾಯಿದ್ರು. ಅಂಥದ್ರೊಳಗೆ ಆ ಯೂನಿಫಾರ್ಮ್ನ ಖಡಕ್ ಗರಿ 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 ಗರಿಗೆ ಯೂನಿಫಾರ್ಮ್, ಆ ಬಿಳಿ ಶರ್ಟು, ಕಾಕಿ ಪ್ಯಾಂಟು, ಆ ಹೆಡ್ ಕಾನ್ಸ್ಟೇಬಲ್ ಕ್ಯಾಪು, ಮಿರ 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 ಅನ್ನೋದು, ಕೊಳಕು ಕ್ಯಾಪ್ ಹಾಕಿದ್ದೇ ಇಲ್ಲ ಅವರು. ಆ ಮೀಸೆ, ಗಿರಿಜಾ ಮೀಸೆ, ಇಷ್ಟು ದೊಡ್ಡ ಮೀಸೆ, ಮಕ್ಕಳು ನೋಡಿ ಮಮ ಮೀಸೆ ಮಮ ಅನ್ನೋರು, ಮಕ್ಕಳಿಗೆ ಅವ್ರಿಗೆ ಗದರ್ತಾ ಇರಲ್ಲ ವಿಶ್ ಮಾಡೋರು. ಆ ಇದ್ರೊಳಗೂ ಟ್ರಾಫಿಕ್ಕು ಅಷ್ಟಿಷ್ಟು, ಜನಗಳ ಮನಸ್ಸಲ್ಲಿ ಅವ್ರು ಅಚ್ಚೊತ್ಬಿಟ್ಟಿದ್ರು. ಯಾರೋ ಒಬ್ಬ ಅವ್ರ ಮೇಲೆ ಗಾಡಿ ಹತ್ಸ್ಬಿಟ್ಟು ಆಕ್ಸಿಡೆಂಟ್ ಆಗ್ತಿರೋದ್ರು ಅವರು. ಜನ ಒತ್ತಾಯ ಮಾಡಿ ಇಡ್ಸೋದ್ರು. ಇದಕ್ಕಿಂತ ಇನ್ನೇನು ಬೇಕು? ಇದಕ್ಕಿಂತ ಒಂದು ಉದಾಹರಣೆ ಬೇಕಾ? ಪೊಲೀಸರ ಕಾನ್ಸ್ಟೇಬಲ್ಸು, ಹೆಡ್ ಕಾನ್ಸ್ಟೇಬಲು, ಈ ಇಲಾಖೆಯ ಶಕ್ತಿ ಅನ್ನೋದಕ್ಕೆ ಇದಕ್ಕಿಂತ ಒಂದು ಒಳ್ಳೆಯ ಉದಾಹರಣೆ ಬೇಕಾ? ಆಯಿತಾ? ಆಮೇಲೆ ಮಾಹಿತಿಗಳು ತೆಗಿತಾರಲ್ಲ ಪೊಲೀಸ್ನವರು, ಅದೇ ನಾನು ಹೇಳಿದ್ನಲ್ಲ, ನಾನು ಒಂದೊಂದೇ ನಂದು ಘಟನೆ ನಾನು 100 ದಿವಸ ಹೇಳಬಲ್ಲೆ, 100 ದಿವಸ ಮಾತಾಡಬಲ್ಲೆ ನನ್ನ ಘಟನೆ. ಈ ಥರ ಎಲ್ಲ ಪೊಲೀಸ್ ಅಧಿಕಾರಿಗಳಲ್ಲಿ ಒಂದೊಂದು ಘಟನೆ ಇರುತ್ತೆ. ಆದರೆ ಅವರು ಆ ಪೊಲೀಸರ ಶ್ರಮವನ್ನು ಶ್ಲಾಘನೆ ಮಾಡುವಂಥ ಮನಸ್ಸಿರಬೇಕು ಅವ್ರಿಗೆ. ಹೌದು, ಎಲ್ಲ ನಾನೇ ಮಾಡಿದೆ ಅಂತ ಸಾಧ್ಯನೇ ಇಲ್ಲ. ನೀವು ಮಾಡಲಿಕ್ಕೆ ನಾನು ಇದು ಮಾಡಿದೆ, ನಾನು ಅದು ಮಾಡಿದೆ, ನಾನು ಮಾಡಿದ್ದೀನಿ, ಆದರೆ ಅವರ ಬೆಂಬಲದಿಂದನೇ ಮಾಡಿರೋದು, ಅವರ ಶಕ್ತಿಯಿಂದನೇ ಮಾಡಿರೋದು. ಅವ್ರಿಗೆ ಇವತ್ತಿಗೂ ನಾಳೆಗೂ ನಾನು ಯಾವತ್ತೂ ಒಂದು ಸಲ ಮುಡಿತೀನಿ ಪೊಲೀಸ್ನವ್ರಿಗೆ. ಮಾಹಿತಿ ತೆಗೆಯೋದೇ ಅವರು, ಜನಗಳ ಮಧ್ಯನೇ ಇರ್ತಾರೆ, ಮಧ್ಯೆ ಇರ್ತಾರೆ. ನಿಮಗೆ ನನಗೆ ಒಂದ್ಸಲಿ ಕೋ ಚನ್ನಬಸಪ್ಪನವರು, ನೀವು ಕೇಳಿದ್ದೀರಿ, ಸಾಹಿತಿಗಳು, ಜಿಲ್ಲಾ ನ್ಯಾಯಾಧೀಶರಾಗಿದ್ದವರು, ವಿಚಾರವಂತರು, ಹೋರಾಟಗಾರರು, ಕರ್ನಾಟಕ ಕಂಡಂಥ ಒಬ್ಬ ಅಪ್ರತಿಮ ವ್ಯಕ್ತಿ. ನಾನು ಪೊಲೀಸ್ ಕಂಡ ಕಥೆಗಳು ಅಂತ ಬರೀತಾ ಇದ್ದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ. ಆಗ ನನಗೊಂದು ಇದಕ್ಕೆ ಅವ್ರು ಮಾತಾಡಿದ್ರು, ನಾನು ಮಾತಾಡ್ಬೋದಾ ನಿಮ್ಮ ಜೊತೆ ಅಂದರು. ಖಂಡಿತ ಮಾತಾಡಿ ಸರ್, ನನಗೆ ಇದಕ್ಕಿಂತ ಹೆಮ್ಮೆ ಏನಿದೆ, ಭಾಗ್ಯ ಏನಿದೆ ಅಂದರು. ನಾನು ಆವಾಗ ಅವರೇ ನನಗೆ ಹೇಳಿದ್ದು, ಶಿವರಾಮ್, ಪೊಲೀಸ್ ಕಾನ್ಸ್ಟೇಬಲ್ಸ್ ಬಗ್ಗೆ ನೀವು ಬರಿತಾ ಇದ್ದೀರಲ್ಲ, ಭಾಳ ಹೆಮ್ಮೆ ಅನಿಸುತ್ತೆ. ನಾನು ಒಂದ್ಸಲಿ ಹೋಗ್ತಾ ಇರಬೇಕಾದ್ರೆ ನಂದು ಕಾರ್ಗೆ ಜಿಲ್ಲಾ ನ್ಯಾಯಾಧೀಶರು ಅಂತೆಲ್ಲ ಇರುತ್ತೆ, ಡ್ರೈವರು ಯೂನಿಫಾರ್ಮಲ್ಲಿ ಇರ್ತಾರೆ. ಸಿಗ್ನಲ್ಲು ಸ್ಟಾಪ್ ಮಾಡಿದಾಗ ಡ್ರೈವರ್ ಅಸಮಾಧಾನ ಪಟ್ಕೊಂಬಿಟ್ರು, ಏನು ಸರ್ ನಿಮ್ಮ ಕಾರ್ ನಿಲ್ಲಿಸ್ತಾನೆ, ಸುಮ್ಮನೆ ಅವರು ಕೆಲಸ ಮಾಡ್ತಾರೆ. ಅವ್ರಿಗೆ ಗೊತ್ತಾಗ್ಬಿಟ್ಟು ಕಾನ್ಸ್ಟೇಬಲ್ ಒಂದು ಸೆಲ್ಯೂಟ್ ಮಾಡಿದ್ರು. ನಾನು ಈ ಕರೆಸಿ ಇಳಿದು ಹೋಗಿ ಕರ್ತವ್ಯದಲ್ಲಿರುವಾಗ ಯಾವ ಕಾರಣಕ್ಕೂ ನೀನು ನನಗೆ ಸೆಲ್ಯೂಟ್ ಮಾಡಬೇಡಪ್ಪ, ನೀನು ಕರ್ತವ್ಯ ಮಾಡೋದೇ ದೊಡ್ಡದು ನನಗೆ, ನೀನು ಅದ್ರ ಮೇಲೆ ನೀನು ಸೆಲ್ಯೂಟ್ ತಗೊಳಕ್ಕೆ ನಾನು ಅರ್ಹನಲ್ಲ ಅಂತ ಹೇಳಿದ್ದೆ ಅಂದರು. ನಾನು ಸಾರ್ ಅಂದೆ, ಶಿವರಾಮ್ ಅಲ್ಲಿ ನಿಂತಿರೋದು ಕಾನ್ಸ್ಟೇಬಲ್ ಅಂತ ನೀವು ಪೇದೆ ಅನ್ಬೇಡಿ, ನೀವು ಹೇಳ್ತಾ ಇದ್ದೀರಿ ಕಾನ್ಸ್ಟೇಬಲ್ ಅಂತ, ಕರೆಕ್ಟ್ ಅದು ಪೇದೆ ಅಲ್ಲ, ಈ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥ ರಾಜ್ಯದ ಪ್ರತಿನಿಧಿಯವರು ಅಂದೆ. ಸರ್ ಹೆಂಗೆ ಸರ್ ರಾಜ್ಯದ ಪ್ರತಿನಿಧಿ, ಕಾನ್ಸ್ಟೇಬಲ್ ಆ ಸ್ಟೇಷನ್ನಿಂದ ಒಬ್ಬ ವ್ಯಕ್ತಿ ಡ್ಯೂಟಿ ಸರ್ ಅಂದೆ. ನೀವು ಅದೇ ಎಲ್ಲ ತಿಳ್ಕೊಂಡಿರೋದು, ಅವರ ಬೆಲ್ಟಲ್ಲಿ ಏನಿದೆಯಪ್ಪ ಅಂದರು, ಕರ್ನಾಟಕ ರಾಜ್ಯ ಪೊಲೀಸ್ ಅಂತ ಇದೆ, ಬೆಂಗಳೂರು ನಗರ ಪೊಲೀಸ್ ಅಂತೆ. ಆಮೇಲೆ ಏನಿದೆ ಅಂದರು, ರಾಜ್ಯದ ಲಾಂಛನವನ್ನು ಅವರು ಹೊಟ್ಟೆ ಮೇಲೆ ಇಟ್ಕೊಂಡಿದ್ದಾರೆ, ಬೆಲ್ಟಲ್ಲಿಂದ ಇಟ್ಕೊಂಡಿದ್ದಾರೆ, ಅವರ ಪ್ರತಿ ಬಟನ್ ಮೇಲೆ ರಾಜ್ಯದ ಲಾಂಛನದ ಗಂಡ ಬೇರೆ ಗುರುತಿದೆ. ನೀವು ರಾಜ್ಯಸ್ವ, ಅದು ರಾಜ್ಯಕ್ಕೆ ನೀವು ಗೌರವ ಕೊಡಬೇಕು, ಅವ್ರಿಗಲ್ಲ. ಅಲ್ಲಿರೋದು ಅವ್ರನ್ನ ಮುಟ್ಟಿದ್ರೆ ಕ್ರಮ ಜರುಗಿಸ್ಬೋದು, ಒಬ್ಬ ನಿಮ್ಮನ್ನು ತಳ್ಳ್ಬೋದು, ಆತನ ತಳ್ಳಿದ್ರೆ ಅಪರಾಧ ಆಗುತ್ತೆ ಅಂತ ಹೇಳಿದ್ರು. ನಿಜವಲ್ಲ ಅದು, ಎಂಥ ಕಣ್ ತೆರೆಸಿದ್ರು ನನಗೆ ಅವರು ಅಂದರೆ, ಅದು ನಿಜ ಕೂಡ. ಇನ್ಸ್ಪೆಕ್ಟರ್ಗಳಿಗೆ ಇರಲ್ಲ, ಎಲ್ಲರಿಗೂ ಇರುತ್ತೆ. ಪೊಲೀಸ್ ಅದೇ ನಿಮ್ಗೆ ಹೇಳಿದ್ನಲ್ಲ, ಒಬ್ಬ ಪೊಲೀಸ್ ಅಧಿಕಾರಿ 24 ಗಂಟೆ ಅವನು ಪಿಸ್ತೂಲ್ ಅಥವಾ ರಿವಾಲ್ವರ್ ಇಟ್ಕೋಬೋದು, ಅದಕ್ಕೆ ಲೈಸೆನ್ಸ್ ಇಲ್ಲ ಆತನಿಗೆ, ಬೇರೆ ಎಲ್ಲರೂ ಲೈಸೆನ್ಸ್ ತೊಗೋಬೇಕು. ರಾಷ್ಟ್ರಪತಿಗಳಿಗೂ ಲೈಸೆನ್ಸ್ ತೊಗೋಬೇಕು ಅವ್ರು ಇಟ್ಕೋಬೇಕಾದ್ರೆ, ರಾಜ್ಯಪಾಲರು ಒಂದು ಗನ್ ಇಟ್ಕೋಬೇಕಾದ್ರೆ ಲೈಸೆನ್ಸ್ ತೊಗೋಬೇಕು.
ಪೊಲೀಸ್ ಕಾನ್ಸ್ಟೇಬಲ್ಗೆ ಡಿಪಾರ್ಟ್ಮೆಂಟ್ ಯಾರು ಬೇಕೋ ಇಟ್ಕೊ ಪೊಲೀಸ್ ಕಾನ್ಸ್ಟೇಬಲ್ ಇಟ್ಕೊಳ್ಳೋಂಥದ್ದು ಪ್ರೈವಿಟೆಡ್ ವೆಪನ್. ಯಾವುದು ಪ್ರೈವಿಟೆಡ್ ವೆಪನ್ ಆ್ಯಂಡ್ ನಾನ್ ಪ್ರೈವಿಟೆಡ್ ವೆಪನ್ ಅಂತಿರ್ತದೆ. ಈ ನೀವೆಲ್ಲ ಇಟ್ಕೊಳ್ಳೋದು ಪಬ್ಲಿಕ್ ಇಟ್ಕೊಳ್ಳೋದು ನಾನ್ ಪ್ರೈವಿಟೆಡ್, ಅದು ಯಾರು ಬೇಕೋ ಇಟ್ಕೋಬೋದು, ಲೈಸೆನ್ಸ್ ತೊಗೋಬೇಕು ಅಷ್ಟೇ. ಇದು ಪ್ರೈವಿಟೆಡ್ ವೆಪನ್, ಇದು ಇದನ್ನು ಇಟ್ಕೊಳ್ಬೇಕಾದ್ರೆ ಪರವಾನಗಿ ಇಲ್ಲದೆ ಇಟ್ಕೋಬೋದು ಅಂದರೆ ಒಬ್ಬ ಹೆಮ್ಮೆ ಅಲ್ವ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದು. ಇದು ಪೊಲೀಸರದು. ಆಮೇಲೆ ಆದರೆ ಈ ಮಾಹಿತಿಯನ್ನು ಪೊಲೀಸ್ ಠಾಣೆಗೆ ಕಾನ್ಸ್ಟೇಬಲ್ಸ್ಗೆ ಅಧಿಕಾರಿ ಮೇಲೆ ನಂಬಿಕೆ ಬಂದುಬಿಟ್ರೆ ಈತ ಶಾಮೀಲಾಗೋದಿಲ್ಲ, ಆರೋಪಿಗಳ ಜೊತೆ ಶಾಮೀಲಾಗೋದಿಲ್ಲ, ರಾಜಕಾರಣಿಗಳ ಒತ್ತಡಕ್ಕೆ ಬಲಿಯಾಗೋದಿಲ್ಲ ಅಂತ ಗೊತ್ತಾದರೆ ಅವ್ರು ಮಾಹಿತಿಗಳನ್ನು ಕೊಡ್ತಾನೇ ಇರ್ತಾರೆ. ಆಮೇಲೆ ಸಿ, ನಾನು ಅದನ್ನು ನಾನು ಹೇಳಿದ್ನಲ್ಲ, 100 ದಿನಗಳ ಕಾಲ ನಾನು ಮಾತಾಡ್ಬೋದು. ನಿಮಗೆ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ನಟರಾಜ್ ಅಂತ ಒಬ್ಬರು ಸಿ ಸಿ ಬಿಲಿ ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಎ ಆಗಿದ್ದರು. ಅವರೊಂದು ದೊಡ್ಡದು ಬರೀ ದರೋಡೆ, ಬೆಂಗಳೂರಲ್ಲಿ ಚೈನ್ ಸ್ನ್ಯಾಚಿಂಗು ದರೋಡೆ ಎಲ್ಲ ಆಗ್ತಾಯಿತ್ತು, ರಾಬರಿ ಎಲ್ಲ ಆಗ್ತಾಯಿತ್ತು. ಆ ತಂಡವನ್ನು ಹಿಡಿಬೇಕು ಅಂತ ಅಂದಾಗ ಅವನೊಬ್ಬ ಅಪರಾಧಿ, ಅವನ ಅಂತಾರಾಜ್ಯ ಅಪರಾಧಿ, ಅವನು ಫ್ಲೈಟಲ್ಲಿ ಓಡಾಡೋನು, ಅವನಿಗೆ 3-4 ಪತ್ನಿಯರು, ಒಂದು ಪತ್ನಿ ಆಂಧ್ರ ಪ್ರದೇಶದಲ್ಲಿ, ಒಂದು ಬೆಂಗಳೂರಲ್ಲಿ, ಒಂದು ತಮಿಳ್ನಾಡಲ್ಲಿ, ಇನ್ನೊಂದು ಎಲ್ಲೋ ಆ ಕಡೆ, ಎಲ್ಲ ಸಿಕ್ಕಾಪಟ್ಟೆ ನೊಟೋರಿಯಸ್ ಕ್ರಿಮಿನಲ್ಲು. ಅವ್ರ ಬಗ್ಗೆ ಮಾಹಿತಿ ತಗೊಂತಾರೆ. ಆಂಧ್ರ ಪ್ರದೇಶದ ಮದನಪಲ್ಲಿ ಹತ್ರ ಆ ಕಳ್ಳ ಒಂದು ಹೆಂಡ್ತಿನ ಅಲ್ಲಿಟ್ಟಿದ್ದಾನೆ ಅಂತ ಇವ್ರಿಗೊಂದು ಮಾಹಿತಿ ಸಿಗುತ್ತೆ. ಎಲ್ಲಿಟ್ಟಿರ್ತಾನೆ ಅಂದರೆ ಒಂದು ಕೆರೆಯ ಈ ಭಾಗಕ್ಕೆ ಮನೆ, ಹಿಂದುಗಡೆ ಹಿತ್ತಲದ ಬಾಗಿಲು ತೆಗೆದ್ರೆ ಕೆರೆ. ಇವ್ರಿಗೆ ಮಾಹಿತಿ ಅಲ್ಲಿದ್ದಾನೆ ಅಂತ ಮಾಹಿತಿ ಬಂದ್ಬಿಡುತ್ತೆ. ಕಾನ್ಸ್ಟೇಬಲ್ ಅವ್ರು ಹೆಡ್ ಕಾನ್ಸ್ಟೇಬಲ್ ಆಗಿದ್ದರು ಅವರು. ಇವರೊಂದು ತಂಡ ಕಟ್ಕೊತಾರೆ, ಅವರೇ ಲೀಡ್ ಮಾಡ್ತಾರೆ. ಯಾವ ಸಬ್ ಇನ್ಸ್ಪೆಕ್ಟ್ರು ಯಾವ ಇನ್ಸ್ಪೆಕ್ಟ್ರು ಬರೋದಿಲ್ಲ, ಯಾವಾಗಪ್ಪ ನೀನೇ ಇಟ್ಕೊಂಬಂತಾರೆ. ಆಂಧ್ರ ಬರಬೇಕು, ಹೋಗಬೇಕು, ಬಸ್ಸಲ್ಲಿ ಓಡಾಡಬೇಕು. ಅವಾಗೇನು ಈ ಥರ ಎಲ್ಲ ವೆಹಿಕಲ್ ಫೆಸಿಲಿಟೀಸೇ ಇಲ್ಲ, ಮೊಬೈಲ್ ಇಲ್ಲ, ವಾಕಿ ಟಾಕಿಗಳಿಲ್ಲ, ನೀವು ಬೆಂಗಳೂರಿಗೆ ಎಸ್ ಟಿ ಡಿ ಇಲ್ಲ ಆವಾಗಿನ ಕಾಲಕ್ಕೆ. ಈಗ ಎಸ್ ಟಿ ಡಿ ಇದೆ, ಮೊಬೈಲ್ ಇದೆ, ನೀವು ಟ್ರ್ಯಾಕ್ ಮಾಡ್ತೀರಿ, ಎಲ್ಲ ಮಾಡಿ ನಾಳೆ ಬೆಳಿಗ್ಗೆ ಪತ್ತೆ ಮಾಡಿಬಿಡ್ತೀರಿ. ಅವಾಗ ಏನೂ ಇಲ್ಲ. ನಮಗೆ ಮಾತಾಡಬೇಕು ಅಂದರೆ ಅವರು ಟ್ರಂಕ್ ಕಾಲ್ ಮಾಡಿ ಕಾಯ್ಬಿಟ್ಟು ಮಿನಿಮಮ್ ಒಂದು 1/2 ಗಂಟೆ ಕಾದ್ಬಿಟ್ಟು ಟ್ರಂಕ್ ಕಾಲಲ್ಲಿ ಮಾತಾಡಬೇಕಾಯ್ತು, ಹಿಂಗೆಲ್ಲ ನಡೀತಾ ಇದೆ ಸರ್ ಅಂತ. ಅಂಥ ಕಾಲಘಟ್ಟದಲ್ಲಿ ಇವ್ರಿಗೆ ಮಾಹಿತಿ ಬರುತ್ತೆ. ಮಾಹಿತಿ ಬಂದಾಗ ಇವರೊಂದು ತಂಡ ಕಟ್ಕೊಂಡು ಹೋಗ್ತಾರೆ, 5-6 ಜನ ತಂಡ ಕಟ್ಕೊಂಡು ಹೋಗ್ತಾರೆ. ಅವನು ನಟೋರಿಯಸ್, ಅವನು ಪೊಲೀಸ್ನವ್ರನ್ನ ಕೇರೆ ಮಾಡ್ತಾ ಇಲ್ಲ, ಬೇಕಾದ್ರೆ ಮರ್ಡರ್ ಮಾಡಿ ಓಡೋಗ್ಬಿಡೋ ಅಂತ ದೊಡ್ಡ ಕಳ್ಳ. ಮನೆ ಪತ್ತೆ ಮಾಡ್ತಾರೆ ಮದನಪಲ್ಲಿಲಿ, ಮನೆ ಪತ್ತೆ ಮಾಡ್ತಾರೆ. ಪತ್ತೆ ಮಾಡಿ ರಾತ್ರಿ 12 ಗಂಟೆಗೆ ದಾಳಿ ಮಾಡ್ಬಿಡ್ತಾರೆ ಮನೆ ಮೇಲೆ. ಇಲ್ಲ, ಅವನು ಮಾಹಿತಿ ತಪ್ಪಾಗ್ಬಿಟ್ಟಿರುತ್ತೆ. ಬಟ್ ಮನೆ ಅವನ ಹೆಂಡ್ತಿದೆ, ಅವನಿಲ್ಲ ಅವನಿಲ್ಲ. ನಾವೆಲ್ಲ ಆಗಿದ್ರೆ ಯಾರು ಮಾಹಿತಿ ಕೊಟ್ಟವನು ಬೈತಾ ಇದ್ವಿ, ಕರ್ಕೊಂಡೋಗಿದ್ದ ಪೊಲೀಸ್ನವ್ರಿಗೆ ಬೈತಾ ಇದ್ವಿ, ತಾಳ್ಮೆ ಕೆಟ್ಟೋಗ್ಬಿಡ್ತಾ ಇತ್ತು ನಮಗೆ. ಆತನಿಗೇನು ಆಗಲಿಲ್ಲ, ಮನೆಯೊಳಗೆ ಸೇರಿಕೊಂಡ್ರು. ಅವನ ಹೆಂಡ್ತಿಗೆ ಒಳ್ಳೆ ಮಾತಲ್ಲಿ ಕೇಳಿದ್ರು, ಎಲ್ಲಮ್ಮ ಏನು ಅಂತ. ಸರ್ ಅವನು ಬಂದರೆ 15 ದಿವ್ಸಕ್ಕೊಂದ್ಸಲಿ ಬರ್ತಾ, ಒಂದು ವಾರಕ್ಕೊಂದ್ಸಲಿ ಬರ್ತಾನೆ ಸರ್, ನನ್ನ ಹತ್ರ ಬರಲೇಬೇಕು ಸರ್, ಅವನು ನಾನೇ ಎಲ್ಲರಿಗಿಂತ ಪ್ರೀತಿಪಾತ್ರವಾದ ಹೆಂಡ್ತಿ ನಾನು, ನಾನು ಏನು ಮಾಡೋದು ಸರ್, ಅವನು ಒಳ್ಳೆದಾರಿಗೆ ತರೋಕೆ ಆಗಲಿಲ್ಲ ನನಗೆ ಅಂತ. ಅವಳನ್ನ ಕಾನ್ಫಿಡೆನ್ಸಿಗೆ ತಗೊಂಡು ಕನ್ವಿನ್ಸ್ ಮಾಡಿ ಅದೇ ಮನೇಲಿ ಉಳ್ಕೊ, ಒಂದು ಹೆಣ್ಣು ಮಗು ಇರೋ ಮನೇಲಿ ಉಳ್ಕೊತಾರೆ, ಏನೆಲ್ಲ ಆಗ್ಬಿಡ್ಬೋದು, ಆದರೆ ಗೌರವಯುತವಾಗಿ ಆಟಕ್ಕೆ ನಡೆಸ್ಕೊಂಡು ಉಳ್ಕೊತಾರೆ. ಇವ್ರ ಹತ್ರ ದುಡ್ಡು ಮುಗಿದೋಗುತ್ತೆ. 2 ಬೆಳಿಗ್ಗೆ ತಿಂಡಿ, ಟೀ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡೋ ಅಷ್ಟು ಮಾಡ್ತಾ ಇದ್ದವರು ಒಂದು ಊಟ ಮಾಡೋಂಗೆ ಬಂದ್ಬಿಟ್ರು, ದುಡ್ಡಿಲ್ಲ. ಆಮೇಲೆ ಅಕ್ಕಪಕ್ಕದವ್ರು ಗೊತ್ತಾಗಬಾರ್ದು ಇವರು ಮನೇಲಿ ಸೇರ್ಕೊಂಡಿದ್ದಾರೆ ಅಂತ. ದಿ ಸೂರ್ಯ ಹುಟ್ಟೋ ಮುಂಚೆ ಇವರು ಕೆರೆ ದಂಡೆಯಲ್ಲಿ ಹೋಗ್ಬಿಟ್ಟು ಟಾಯ್ಲೆಟ್ಗೆಲ್ಲ ಹೋಗ್ಬಿಟ್ಟು ಬಂದು ಕೂತ್ಕೊಂಡ್ಬಿಡ್ಬೇಕು. ಹಾಂ, ಸೂರ್ಯ ಮುಳುಗೋದ್ಮೇಲೆ ಊಟ ತಿಂಡಿ ತರಕ್ಕೆ ಒಳಗೆ ಬರಬೇಕು. ಮಧ್ಯಾಹ್ನ ಊಟ ಇಲ್ಲ, ಹಾಲು ತಂದು ಇಟ್ಕೊಂಬಿಡೋರು, ಅಕ್ಕ ಹತ್ರ ಟೀ ಮಾಡಿಸ್ಕೊಂಡು ಕುಡಿಯೋರು, ಬ್ರೆಡ್ಡು ಗಿಡ್ಡು ಇಟ್ಕೊಂಡು ಮಾಡೋರು. ಇದು ಯಾರಾದರೂ ಮಾಡೋಕ್ಕೆ ಸಾಧ್ಯನಾ? ಮಾಡ್ತಾರೆ.
ದುಡ್ಡು ಖಾಲಿ ಆಗಿಬಿಡುತ್ತೆ. ಕೆಲವರು ಇಲ್ಲ ಸರ್ ನಾವಿರಲ್ಲ ಹೋಗ್ತೀವಿ ಅಂತ ಕೆಲವರು ವಾಪಸ್ ಬರ್ತಾರೆ, ಕೆಲವ್ರ ಕೈಲಿ ಆಗಲ್ಲ. ಇವರು ಉಳ್ಕೊಂತಾರೆ ಒಂದು 4 ಜನನೋ 5 ಜನನೋ ಆ ಮನೆಯೊಳಗಡೆ. ಏನಮ್ಮ ಒಂದು ವಾರ ಬಂದೇ ಬರ್ತಾನೆ ಸರ್, ಒಂದು ದಿವಸ ಇವ್ರು ಇದ್ದಾರೆ ರಾತ್ರಿ 12 ಗಂಟೆಗೆ ಮನೆ ಬಾಗಿಲು ತಟ್ಟುತ್ತೆ, ಇವಳು ಕೂಕೊಂಡ್ಬಿಡ್ತಾಳೆ ಅಂತ ಇವಳಿಗೆ ಬೆದರಿಕೆ ಹಾಕಿ ಬಾಗಿಲು ತೆಗಿತಾರೆ, ಒಳಗೆ ಬರ್ತಾನೆ ಇಳ್ಕೊಂಬಿಡ್ತಾರೆ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಕಳ್ಳುಬಟ್ಟಿ ಸಾರಾಯಿ ಮಾರುವನೊಬ್ಬ ಮೇಯರ್ ಆಗ್ಬಿಡೋನು, ನಾನು ತಪ್ಪಿಸ್ದೆ ಏನ್ರಿ ಒಬ್ಬ ರಾಜಕಾರಣಿಗೆ ಹೇಳಿದೆ, ಹಿರಿಯ ರಾಜಕಾರಣಿಗೆ ನೀವು ಮಾಡಿ ಕ್ಯಾಟಗರಿ ಬಂದಿದೆ ಅಂತ ಕಳ್ಳುಬಟ್ಟಿ ಸಾರಾಯಿಲಿ ನಾನು ಗೂಂಡಾ ಆ್ಯಕ್ಟಲ್ಲಿ ಹಾಕಿರೋನಿಗೆ ನೀವು ಮಾಡಬೇಡ ಸರ್. ನಮಗೆ ನಾನು ಅವನಿಗೆ ಪೂಜ್ಯನೀಯ ಮೇಯರ್ ಅಂತ ಕರಿಬೇಕಾಗುತ್ತೆ, ಬೇಡ ಸರ್ ಅದು ಅದು ಬಿಡಿ. ಅಂದರೆ ಆ ಕೊಂಪೆ ಬಗ್ಗೆ ನಿಮ್ಗೆ ಹೇಳಿದ್ದು, ಅಂಥ ಕೊಂಪೆಯಲ್ಲಿ ನಾನು ಹೋದಾಗ ಈ ಕಳ್ಳುಬಟ್ಟಿ ಸಾರಾಯಿ ಹೆಂಗೆ ನಡೀತಾ ಇತ್ತು ಅಂದರೆ ಎಗ್ಗಿಲ್ಲದೆ ನಡೀತಾ ಇತ್ತು. ಹಿಂಗೆ ಟೇಬಲ್ ಹಾಕೊಂಡು ಕೂತ್ಕೊಂಡು ಕಳ್ಳುಬಟ್ಟಿ ಸಾರಾಯಿನ ಮಾರಾಟ ಮಾಡೋರು, ರಾಜಕಾರಣಿಗಳ ಬೆಂಬಲ, ಪೊಲೀಸ್ ಅಧಿಕಾರಿಗಳ ಬೆಂಬಲ. ಮೊದಲಿಗೆ ಗೂಂಡಾ ಆ್ಯಕ್ಟ್ ಆಗಿದ್ದು ಬೆಂಗಳೂರು ನಗರದಲ್ಲಿ ಕಳ್ಳುಬಟ್ಟಿ ಸಾರಾಯಿ ಮಾರೋರಿಗೆ, ಆ ಪೀರಿಯಡಲ್ಲಿ ಹರ್ಲಂಕರ್ ಅವರು ಮರಿಸ್ವಾಮಿ ಅವರು ಇರುವಾಗ, ನಾನು ಸಬ್ ಇನ್ಸ್ಪೆಕ್ಟರ್ ಆಗಿರುವಾಗ, ನಗರ ನಗರಸಭೆಯ ಗೌರವಾನ್ವಿತ ಸದಸ್ಯೆಯಾಗಿದ್ದಳು, ಈಗಲೂ ಇದ್ದಾಳೆ ಇರಲಿ. ಆ ಕೊಂಪೆಯಲ್ಲಿ ಎಲ್ಲ ನಡೀತಾ ಇತ್ತು. ನನಗೊಂದು ಮಾಹಿತಿ ಬಂತು, ಒಬ್ಬ ರೌಡಿ ಇದ್ದಾನೆ ಏಕಾಂಬರಂ ಅಂತ ಒಬ್ಬ ರೌಡಿ ಇದ್ದಾನೆ, ಅವನ ಹೆಂಡತಿಯೊಬ್ಬಳು ನೂರ್ ಜಹಾನ್ ಅಂತಿದ್ದಾಳೆ, ಧರ್ಮಾತೀತ. ಏಕಾಂಬರಂ ಹಿಂದೂ ಧರ್ಮದ ವ್ಯಕ್ತಿ, ನೂರ್ ಜಹಾನು ಮುಸಲ್ಮಾನರು, ಇವರು ಇಬ್ಬರು ಸೇರಿಕೊಂಡು, ಅವನು ರೌಡಿ ಪಟ್ಟಿಲು ಭಾಳ ದೊಡ್ಡ ಹಳೇ ರೌಡಿ, ಅವನು ವಯಸ್ಸಾಗಿ ಈ ಮುದಿ ರೌಡಿ ಇದಕ್ಕೆ ಹೇಳಿದ್ರು, ಒಂದು ದಂಧೆ ಮಾಡ್ತಾ ಇದ್ದಾನೆ, ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಾನೆ ಅಂತ. ಯಾವಾಗ ಹೋದ್ರೆ ಹೆಂಗೆ ಮಾಹಿತಿ, ನಮ್ಮ ಜೀಪ್ ಹೋದರೆ ನಾವು ಹೋದ ತಕ್ಷಣ ಆ ಮಾಹಿತಿ ಹೊಟ್ಟೋಗ್ಬಿಡೋದು, ಅವನಿಗೆ ಸಿಗ್ನಲ್ ಹೊಟ್ಟೋಗ್ಬಿಡೋದು, ಎಲ್ಲರೂ ಎಸ್ಕೇಪ್ ಆಗೋದು, ಸಿಗ್ತಾನೆ ಇರಲಿಲ್ಲ. ಇದನ್ನೇನು ಮಾಡೋದು ಅಂತ ಹೇಳಿದಾಗ, ಸರ್ ಇಲ್ಲ ಅವನು ಇಲ್ಲಿನ ಕಸ್ಟಮರ್ಸ್ಗೆ ಕರ್ಕೊಂಬರಲ್ಲ, MG ರೋಡಲ್ಲಿ ಆಟೋ ನಿಲ್ಲಿಸಿರ್ತಾನೆ, MG ರೋಡಲ್ಲಿ ಹೊರಗಡೆ ಇರೋರೆಲ್ಲ ಬರ್ತಾರಲ್ಲ ಬ್ರಿಗೇಡ್ ರೋಡ್ MG ರೋಡಲ್ಲಿ, ಅವ್ರನ್ನ ಅವನಿಗೆ ಇವನಿಗೆ ಲಿಂಕ್ ಮಾಡ್ತಾರೆ, ಅವನು ಇಲ್ಲಿ ಕರ್ಕೊಂಬರ್ತಾನೆ ಸರ್ ಅಂತ. ನಾವು MG ರೋಡಲ್ಲಿ ಇವನು ಆಟೋ ನೋಡಿದ್ವಿ, ನೋಡಿಬಿಟ್ಟು ಡಿಕಾಯ್ ಕಸ್ಟಮರ್ಸ್ ಅಂತ ಮಾರುವೇಷದಲ್ಲಿ ಕೆಲವ್ರನ್ನೆಲ್ಲ ಕಳಿಸ್ತೀವಿ ನಾವು, ಹಂಗೆ ಕಳಿಸಿ ನಾವೆಲ್ಲ ಸ್ವಲ್ಪ ಮಾರುವೇಷ ಮಾಡ್ಕೊಂಡು, ಇವನು ನಾನು ಅಷ್ಟು ಪರಿಚಯ ಇರಲಿ, ಹೊಸದಾಗಿ ಹೋಗಿದ್ದಲ್ವ, ಆಟೋದಲ್ಲಿ ಹೋದ್ವಿ ಈ ಥರ ನಮಗೆ ಒಂದು ಹುಡುಗಿ ಬೇಕು ಅಂತ, ಹಂಗೆ ಇದು ಯಾರು ಬೇಕು ಎಂಥವ್ರು ಬೇಕು ಅದು ಇದೆಲ್ಲ ಕೇಳ್ದ. ಅವನು ಅವನು ರೌಡಿತನನ ರೂಢಿಸ್ಕೊಂಬಿಟ್ಟಿದ್ದ. ಕರ್ಕೊಂಡು ಹೋದ, ಕರ್ಕೊಂಡು ಹೋಗ್ಬಿಟ್ಟು ಅಷ್ಟೊತ್ತಿಗೆ ನಾವು ಪೊಲೀಸ್ನವ್ರನ್ನೆಲ್ಲ ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಟಿದ್ವಿ. ಇನ್ನೊಬ್ಬನಿಗೆ ಹೇಳಿದ್ವಿ ನಾವು ಬರ್ತಾ ಇದ್ವಿ, ಪೊಲೀಸ್ನ ನಮ್ಮ ಜೊತೆ ಟೀಮ್ ರೆಡಿ ಇದೆ ಅಲ್ಲಿ ಅಂತ. ಇವನು ಮನೆಗೆ ದಾಳಿ ಮಾಡಿಬಿಟ್ಟು ಇವನಿಗೆ ಅರ್ಥನೇ ಆಗಲಿಲ್ಲ, ಇವ್ನು ನನ್ನ ಜೊತೆ ಬಂದಿರೋರು ಪೊಲೀಸ್ನವರು ಅಂತ ದಾಳಿ ಮಾಡಿಬಿಟ್ವಿ. ದಾಳಿ ಮಾಡಿದಾಗ ಒಂದು ದೊಡ್ಡ ವಠಾರದ ಥರ ಅಲ್ಲಲ್ಲಿ ಬಟ್ಟೆಗಳಿಗೆ ಬಿಟ್ಟಿರೋದು, ಒಂದು ಶೆಡ್ ಇದು ಅಲ್ಲಲ್ಲಿ ಒಂದೊಂದು ರೂಮ್ ಥರ ಪಾರ್ಟಿಷನ್ ಮಾಡಿ ವ್ಯವಸ್ಥೆ. ಕೆಲವ್ರು ಓಡೋದ್ರು, ಕೆಲವ್ರು ಹಿಡ್ಕೊಂಡ್ವಿ, ಕೆಲವ್ರು ಹೆಣ್ಮಕ್ಳು ಅಳ್ತಾ ಇದ್ರು, ಅವಾಗ ಹೆಣ್ಮಕ್ಳಿಗೆ ಅರೆಸ್ಟ್ ಮಾಡ್ಬೋದಿತ್ತು ವೇಶ್ಯಾವಾಟಿಕೆ ಕೇಸಲ್ಲಿ. ಈಗ ಮಾಡೋಂಗಿಲ್ಲ, ಅವ್ರಿಗೆ ರಿಹಾಬಿಲಿಟೇಷನ್ ಸೆಂಟರ್ ಕಳಿಸ್ಬೇಕು. ಅದು ಅದು ದಾಳಿ ಮಾಡಿದಾಗ ನಾನು ದಾಳಿ ಮಾಡ್ತೀನಿ, ದಾಳಿ ಮಾಡಿದಾಗ ಅವಳು ಆ ನೂರ್ ಜಾನ್ ಅಂತ ಅವಳು ಸಿಕ್ಕಾಕೊಂಡ್ಳು. ಅಜಾನ್ ಬಾವು ವ್ಯಕ್ತಿ, ಆಕೆನೇ ಒಂದು ರೌಡಿ ಥರ, ಏನು ಗಲಾಟೆ ಮಾಡಲ್ಲ. ಆದರೆ ನಮ್ಮ ಪೊಲೀಸ್ನವರೆಲ್ಲ ಬಂದರು, ಅಷ್ಟೊತ್ತಿಗೆ ದಾಳಿ ಮಾಡಿದ್ವಿ. ದಾಳಿ ಮಾಡಿದ್ರೆ ಒಂದು ಕಡೆ ಈ ಪಾರ್ಟಿಷನ್ ಒಳಗಡೆ ಒಂದು ಗಂಡು ಒಂದು ಹೆಣ್ಣು ಇದ್ದವರೆಲ್ಲ ಬಟ್ಟೆ ಸರಿ ಮಾಡ್ಕೊಂಡು ಹೊರಗಡೆ ಬಂದರು. ನನಗೆ ಅದಕ್ಕೆ ಮುಂಚೆ ಅಲ್ಲಿ ಇದ್ರು ಏನು ಇಷ್ಟು ಸುಂದರವಾಗಿರೋ ಹೆಣ್ಣುಮಗಳು, ಆಮೇಲೆ ಇಷ್ಟು ಚೆನ್ನಾಗಿರೋ ಒಂದು ಹೆಣ್ಣುಮಗು, ಲಕ್ಷಣವಾದ ಹೆಣ್ಣುಮಗು ಈಕೆ ಈ ದಂಧೆಯಲ್ಲಿದ್ದಾಳ, ಅದು ಈ ಕೊಂಪೆಯಲ್ಲಿ ಸ್ಲಮ್ಮಲ್ಲಿ ಈಕೆ ದಂಧೆ ಮಾಡ್ತಾ ಇದ್ದಾಳೆ. ನನಗೆ ನಂಬಕ್ಕೆ ಆಗಲಿಲ್ಲ, ಅವಳ ಸೌಂದರ್ಯ ಅವಳ ಲಕ್ಷಣ ಎಲ್ಲ ನೋಡಿ. ಅದಕ್ಕಿಂತ ನನ್ನ ದೊಡ್ಡ ಆಘಾತ ಆಗಿದ್ದು ಆ ಹೊರಭಾಗದಲ್ಲಿ ಒಂದು ಮಗು ಆಡ್ತಾ ಇತ್ತು, ಅದು ಎಂಥ ಲಕ್ಷಣವಾದ ಮಗು, ಒಂದು 4-5 ವರ್ಷದ ಒಳಗಿನ ಮಗು, ಎಂಥ ಸುರದ್ರೂಪಿ ಲಕ್ಷಣವಾದ ಮಗು, ಅದರ ಬಣ್ಣ ಇದೆಯಲ್ಲ ಕಾಂತಿ ಏನು ಅದು, ಅದನ್ನು ಆ ಬಣ್ಣವನ್ನು ನಾನು ವರ್ಣಿಸೋಕ್ಕೆ ಸಾಧ್ಯ ಇಲ್ಲ. ಏನಪ್ಪ ಈ ಮಗು ಹೆಣ್ಮಗು, ನಾಳೆ ಇಂಥ ಕೊಂಪೆಯಲ್ಲಿ ನನಗೆ ಒಂದು
ಭಯ ಆಗೋಕ್ಕೆ ಶುರು ಆಗೋಯ್ತು. ಇಲ್ಲೇನಾದರೂ ಮಕ್ಕಳನ್ನ ಅಪಹರಿಸ್ಕೊಂಡು ಬಂದ್ಬಿಟ್ಟು ಭಿಕ್ಷಾಟನೆಗೆ ಅದಕ್ಕೆ ಇದಕ್ಕೆ ಏನಾದರೂ ಈ ಚೈಲ್ಡ್ ಟ್ರಾಫಿಕಿಂಗ್ ನಡೀತಾ ಇದೆಯಾ ಅನ್ನೋ ಒಂದು ಭಯನೂ ಶುರು ಆಗೋಯ್ತು. ಆ ಮಗುನ ನಾನು ತೊಗೊಂಡ್ರೆ ಆ ಮಗು ತನ್ನ ಪಾಡಕ್ಕೆ ತಾನು ಆಟ ಆಡ್ತಾ ಇದೆ. ನಾವು ದಾಳಿ ಮಾಡಿದ ಗಲಭೆ ಗಾಟಿ ಎಲ್ಲ ನೋಡಿ ಅವ್ರ ಅಮ್ಮನಿಗೆಲ್ಲ ಈ ಕಡೆ ಎಳ್ದು ಎಲ್ಲ ನಿಲ್ಲಿಸ್ಕೊಂಡಾಗ ಅಳಕ್ಕೆ ಶುರು ಮಾಡ್ತಾವೆ ಮಗು. ಈಕೆ ಸಮಾಧಾನ ಮಾಡ್ಬಿಟ್ಲು ಆ ಮಗುನ. ನಾನು ಆವಾಗಲೇ ಅಂದ್ಕೊಂಡು ಈ ಮಗು ಈಕೆ ಸಂಬಂಧ ಇದೆ ಅಂತ. ಅದು ಒಂದೇ ಥರ ಇತ್ತಲ್ಲ ಅಲ್ಲಿ. ಯಾರು ಈ ಮಗು? ನನ್ನ ಮಗಳು ಸರ್ ಅಂತ. ನನಗೆ ದಿಗ್ಭ್ರಮೆ, ಒಂಥರ ಏನಪ್ಪ ಈ ಸ್ಥಿತಿ, ಹಿಂಗ ಈ ದಂಧೆ ಹಿಂಗೆ ನಡೀತದ ಅಂತ. ಆಕೆಗೆ ಹೇಳಿದೆ, ನಾನು ನಿನಗೆ ನಾಚಿಕೆ ಆಗಲ್ವಾ, ನೀನು ಈ ದಂಧೆಗೆ ಬಂದಿದೀಯ, ನಿನ್ನ ಬಗ್ಗೆ ನನಗೇನೂ ಬೇಡ, ಆದರೆ ಆ ಮಗು ಬಗ್ಗೆ ನನಗೆ ಭಾಳ ಕಾಳಜಿ ಇದೆ. ಆ ಮಗುನ ಇಲ್ಲಿ ನೀನು ಬೆಳೆಸ್ತಾ ಇದೆಯಲ್ಲ ಸರ್, ನಾನೇನು ಮಾಡಲಿ ಸರ್, ಮಗುನ ಯಾರು ನೋಡ್ಕೊತಾರೆ ಸರ್, ನನ್ನನ್ನು ನೀವು ತಪ್ಪು ತಿಳ್ಕೊಬೇಡಿ ಸರ್, ನಾನು ಬಂದುಬಿಟ್ಟಿದ್ದೀನಿ, ಕ್ಷಮಿಸಬೇಕು ಅಂತ. ಇವಾಗ ನಿನಗೆ ಅರೆಸ್ಟ್ ಮಾಡೋದು ಜೈಲಿಗೆ ಹೋಗ್ತೀಯಲ್ಲ, ಈ ಮಗುನ ಎಲ್ಲಿ ಬಿಡ್ತೀವಿ, ಎಲ್ಲಿ ಬಿಡೋದು ಸರ್, ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗಿ ನೀನು ಬಿಡ್ತಾರ, ಅವಳಿಗೆ ಬಿಡಲ್ವಲ್ಲ, ಮಗುನ ಏನು ಮಾಡ್ತೀಯ ನೀನು ಅಂದೆ. ಇಲ್ಲೇ ಬಿಟ್ಟು ಹೋಗ್ಬೇಕಲ್ಲ ಸರ್ ನಾನು ಅಂದ್ಲು. ನನಗೆ ಇನ್ನೂ ಅದು ಭಾಳ ಬೇಸರ ಅನ್ನಿಸ್ತು. ಅಲ್ಲ, ನೀನು ಇಷ್ಟು ಒಳ್ಳೆ ರೂಪ ಇಟ್ಕೊಂಡಿದ್ಯಾ, ಇಷ್ಟು ಲಕ್ಷಣವಾಗಿದ್ಯಾ, ಒಳ್ಳೆ ಮನೆತನದ ಹೆಣ್ಣುಮಗಳ ಥರ ಕಾಣ್ತೀಯ ನೀನು, ನೀನು ಯಾಕೆ ಈ ದಂಧೆಯಲ್ಲಿದ್ದೀಯಾ ಅಂದಾಗ ಅಳಕ್ಕೆ ಶುರು ಮಾಡಿದ್ಲು. ಯಾಕೆ ಅಳ್ತಾ ಇದೀಯ ನೀನು? ಇದೆಲ್ಲ ಈ ಸಿಕ್ಕಾಕೊಂಡವ್ರಿಗೆ ಅಳೋದೇ ನಮಗೆ ಗೊತ್ತಿದೆ ಅಂತ. ನಮ್ಮದು ಪೊಲೀಸ್ ಇರ್ತದಲ್ಲ, ನಮ್ಮ ಪೊಲೀಸ್ನವರೆಲ್ಲ ಬೈಯೋಕ್ಕೆ ಶುರು ಮಾಡಿದ್ರೆ, ಎಲ್ಲ ನಾಟಕ ಮಾಡ್ತಾರೆ, ಕರ್ಕೊಂಡು ನಡೀರಿ ಸರ್, ವ್ಯಾನ್ ಬಂದಿದೆ ಹೇಳ್ಕೊಂಡು ಹೋಗೋಣ ಅಂತ ಎಲ್ಲ ಶುರು ಮಾಡಿಕೊಂಡ್ರು. ಆಗ ನನಗೊಂದು ಕುತೂಹಲ ಅನ್ನಿಸ್ತು, ಈ ಮಗುನ ಇಟ್ಕೊಂಡು ಇವಳು ಮಾಡ್ತಾ ಇದ್ದಾಳೆ, ಆಮೇಲೆ ಈ ಈ ಸ್ಲಮ್ನವಳು ಅಂತೂ ಇವಳು ಅಲ್ವೇ ಅಲ್ಲ, ಮಧ್ಯಮ ವರ್ಗ ಅಥವಾ ಮೇಲ್ಮಧ್ಯಮ ವರ್ಗದ ಹೆಣ್ಮಗಳು ಇವಳು ಅನ್ನೋ ಥರನೇ ನನಗೆ ಅನ್ನಿಸ್ತಾ ಇತ್ತು. ಆಮೇಲೆ ನಾನು ಕೇಳಿದೆ, ಸರ್ ನನ್ನ ಕತೆ ಹೇಳ್ಕೊಂಡ್ರೆ ನೀವೇ ನನ್ನ ಬಿಟ್ಬಿಡ್ತೀರಾ ಸರ್ ಅಂದರು. ಸಿಕ್ಕಾಕೊಂಡಿದ್ದೀನಿ, ದಂಧೆ ಮಾಡ್ತಾ ಇದ್ದೀನಿ, ಈ ಎಲ್ಲ ಪೊಲೀಸ್ನವರು ನನಗೆ ಬೈತಾರೆ, ಈ ನಾನೇನು ನೀವು ಬಿಟ್ಬಿಡ್ತೀರಾ ಸರ್ ನನಗೆ ಅಂದ್ಲು. ನನಗೆ ಆವಾಗ ಇನ್ನೂ ಸ್ವಲ್ಪ ನನಗೆ ಅನ್ನಿಸ್ತು, ಈ ನಿನ್ನ ಕತೆ ಹೇಳಿದ್ರೆ ನಾನು ಬಿಡೋ ಚಾನ್ಸಸ್ ಇರುತ್ತಲ್ಲ, ನೀನು ಯಾಕೆ ಇಲ್ಲಿ ಮಾಡ್ತಾ ಇದ್ದೀಯ ಈ ದಂಧೆ ಅಂತ. ಸರ್ ನಾನು ಕತೆ ಹೇಳ್ತೀನಿ, ನಾನು ಬಿಡೋದಾದರೆ ನಾನು ಮಾತ್ರ ಹೇಳ್ತೀನಿ, ಇಲ್ಲದ್ರೆ ಬಿಡಲ್ಲ, ಹೇಳಲ್ಲ ಸರ್, ಅನುಭವಿಸ್ತೀನಿ ಬಿಡಿ ಸರ್. ಈ ಮಗುನೇ ಮಗುನ ಏನೋ ಮಾಡ್ಕೊತೀನಿ ಬಿಡಿ ಸರ್. ಇಲ್ಲ, ಈ ಮಗು ನಾನು ಇಲ್ಲಿ ಬಿಡೋಕ್ಕೆ ಬಿಡೋದೇ ಇಲ್ಲ, ನಾನು ಈ ಮಗುನ ನಾನು ರಿಮೈಂಡ್ ಹೋಮ್ ಕಳಿಸ್ತೀನಿ ಅಂದೆ. ಆಗ ಸ್ವಲ್ಪ ಅವಳಿಗೆ ಭಯ ಯಕ್ಷರು ಗುಳೋ ಅಂತ ಹತ್ಬಿಟ್ಲು. ಕತೆ ಹೇಳ್ತೀನಿ, ಕೇಳಲೇಬೇಕು ಸರ್ ನೀವು ಅಂದ್ಲು. ಕೇಳಮ್ಮ ಅಂದೆ. ಅಷ್ಟೊತ್ತಿಗೆ ನಾನು ಈ ಪೊಲೀಸ್ನ ದರ್ಪವನ್ನೆಲ್ಲ ಬಿಟ್ಬಿಟ್ಟಿದ್ದೆ. ಅವಳ ಮುಂದೆ ಮೆತ್ತಗಾಗ್ಬಿಟ್ಟು ಈ ಮಗುನ ನೋಡಿ ಕತೆ ಹೇಳೋಕ್ಕೆ ಪ್ರಾರಂಭ ಮಾಡಿದ್ಲು. ಸರ್ ನಾನು ಇವನ್ನವಳಲ್ಲ, ನನ್ನ ಹೆಸರು ಮೇರಿ ಅಂತ, ನಾನು ಕಾರವಾರದ ಒಂದು ರಿಮೋಟ್ ವಿಲೇಜ್ನಲ್ಲಿ ಇದ್ದವಳು, ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ ಕುಟುಂಬದಿಂದ ಬಂದಿರೋಳು ನಾನು, ಗೋವಾಗ ಭಾಳ ಹತ್ತಿರದಲ್ಲಿರೋ ನಮ್ಮ ಕುಟುಂಬ ಎಲ್ಲ ಅಲ್ಲೇ ಇರೋದು, ಗೋವಾ ಕಾರವಾರದಲ್ಲೇ ಇರೋದು ನಮ್ಮ ಕುಟುಂಬ, ಅನುಕೂಲಸ್ಥ ಕೃಷಿಕರ ಕುಟುಂಬ ನಮ್ಮದು. ಮತ್ತು ಏನಿದ್ದು ನೀನು, ಇದೇನು ಏನು ಮಾಡ್ತೀಯ ಸರ್? ನಾನು ನಮ್ಮೂರಿನಲ್ಲೇ ಒಬ್ಬನಿಗೆ ಪ್ರೀತಿಸ್ತೆ ಸರ್, ಅವನು ಕ್ರಿಶ್ಚಿಯನ್ನೇ ಸರ್, ಬಟ್ ನಮ್ಮ ಮನೇಲಿ ಒಪ್ಪಲಿಲ್ಲ ಸರ್ ಅವನಿಗೆ. ನಾನು ಅವನು ತುಂಬ ಪ್ರೀತಿಸಿದ್ವಿ, ಪ್ರೀತಿಸಿ ಮದುವೆಗೆ ಒಪ್ಪಲಿಲ್ಲ ಸರ್. ಮದುವೆಗೆ ಒಪ್ಪಲಿಲ್ಲ ಅಂದರೆ ನೀನು ಬಂದ್ಬಿಡೋದು ಇದಕ್ಕೆ ಅಂದೆ. ನಾನು ಬರಲಿಲ್ಲ ಸರ್. ನಾನು ಅವನು ನನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದ ಅಂದರೆ, ನಾನು ಅವನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂದರೆ, ನಮಗೆ ಸ್ವರ್ಗ ಅನ್ನೋದು ಭೂಮಿಲಿದೆ ಅಂತ ಮಟ್ಟಕ್ಕೆ ನಾವು ಪ್ರೀತಿಸ್ತಾ ಇದ್ವಿ ಸರ್. ನನಗೆ ಕುತೂಹಲ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಮತ್ತೆ ಯಾಕೆ ಇದ್ರೊಳಗೆ ಇದ್ದಿ ಅವನಿಲ್ಲಿ ಅಂದೆ. ತಿರುಗಾಡೋಕ್ಕೆ ಶುರು ಮಾಡಿದ್ಲು. ಅವನು ತೀರೋಗ್ಬಿಟ್ಟಿದ್ದಾನೆ ಸರ್, ಸತ್ತೋಗಿದ್ದಾನೆ ಸರ್. ಯಾಕೆ ಸತ್ತ ಅಂದೆ. ಸರ್ ಚೆನ್ನಾಗಿದ್ವಿ, ನಾನು ಮನೆಯಿಂದೆಲ್ಲ ಸ್ವಲ್ಪ ದುಡ್ಡು ತಂದಿದ್ದೆ, ಅವನು ತಂದಿದ್ದ, ಒಂದು ಆಟೋ ರಿಕ್ಷಾ ನಮ್ಮದೇ ಪರ್ಚೇಸ್ ಮಾಡಿ ಆಟೋ ರಿಕ್ಷಾ ಓಡಿಸ್ಕೊಂಡು ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾಯಿದ್ವಿ ಸರ್. ನಾವು ಲಿಂಗರಾಜಪುರದಲ್ಲಿದ್ವಿ, ತುಂಬ ಚೆನ್ನಾಗಿ ಜೀವನ ಮಾಡ್ತಾಯಿದ್ವಿ. ಸಂಡೇ ಆದರೆ ಭಾನುವಾರ ನಾವು ಚರ್ಚಿಗೆ ತಪ್ಪದೇ ಹೋಗ್ತಾಯಿದ್ವಿ ನನ್ನ ಮಗಳನ್ನ ಕರ್ಕೊಂಡು. ನೆಮ್ಮದಿಯ ಬದುಕು ಸರ್, ನಮಗೊಂದು ಮಗಳು ಸಾಕು, ಈಗ ಚೆನ್ನಾಗಿ ಓದಿಸ್ಬೇಕು ಅಂತ, ಒಳ್ಳೆ ಕಡೆ ಸೇರಿಸ್ಬೇಕು ಅಂತ ಎಲ್ಲ ಮಾತಾಡ್ತಾ ಇದ್ವಿ. ಅವನಿಗೆ ಇದ್ದಕ್ಕಿದ್ದಂಗೆ ಕ್ಯಾನ್ಸರ್ ಅಟ್ಯಾಕ್ ಆಗೋಗ್ಬಿಡ್ತು ಸರ್. ಕ್ಯಾನ್ಸರಿಗೆ ಏನು ದೊಡ್ಡದಲ್ಲಮ್ಮ, ನೀನು ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ದೆ ಸರ್, ಎಲ್ಲ ಮಾಡಿ ಎಲ್ಲವನ್ನ ಕಳ್ಕೊಂಡೆ ಅವನಿಗೆ ನಾನು ಟ್ರೀಟ್ಮೆಂಟ್ ಕೊಡೋಕ್ಕೆ ಔಷಧಿ ಎಲ್ಲ. ಮತ್ತೇನಾಯಿತು, ನನ್ನ ಕೈಲಿ ಉಳಿಸ್ಕೊಳಕ್ಕಾಗಲಿಲ್ಲ ಸರ್, ತೀರೋಗ್ಬಿಟ್ಟ ಸರ್. ನಾನು ಮತ್ತೆ ನನ್ನ ಮಗಳನ್ನ ಕರ್ಕೊಂಡು ಹೋದರೆ ನನಗೆ ಉತ್ತರ ಅಂದ್ಬಿಟ್ಟು ಇಲ್ಲೇ ಏನೋ ಮಾಡಿ ಮನೆ ಕೆಲಸಗಳಿಗೆಲ್ಲ ಸೇರಿಕೊಂಡು ನನ್ನ ಮಗುನ ಸಾಕ, ನನಗೇನು ಗೊತ್ತಿಲ್ಲ, ಮನೆ ಕೆಲಸ ಮಾಡಿ ಎಲ್ಲಾದರೂ ಈ ಮಗುನ ಉಳಿಸ್ಕೋಬೇಕು ಓದಿಸ್ಬೇಕು ಅಂತ ನಾನು ಹಠಕ್ಕೆ ಬಿದ್ದೆ ಸರ್. ನಾನು ಯಾವ ಮನೆ ಕೆಲಸಕ್ಕೆ ಹೋಗ್ತೀನೋ ಆ ಮನೆಯ ಗಂಡಸರು ಒಂದು ವಾರದಲ್ಲಿ ನನ್ನ ಮೇಲೆ ಕಣ್ಣಾಗ್ತಾಯಿದ್ರು ಸರ್.
ನಾನು ಇದಕ್ಕೆ ಬಲಿಯಾಗಬಾರ್ದು ಅಂಥೇಳಿ ಹೊರಗಡೆ ಬಂದೆ ಸರ್. ನನ್ನ ಗಂಡನ ಪ್ರಾಣ ಸ್ನೇಹಿತ ಒಬ್ಬ ಇಲ್ಲಿದ್ದ ಸರ್, ಅವನು ನಮ್ಮನ್ನು ಕಾಪಾಡಿಕೊಂಡು ಅವನು ಆಟೋ ರಿಕ್ಷಾ ಅವನು ಓಡಿಸೋಕ್ಕೆ ಶುರು ಮಾಡಿದ. ಜನ ಕೆಟ್ಟದಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು ಅವಾಗ, ಗಂಡ ಸತ್ತೋದ್ಮೇಲೆ ಅವನು ಇಟ್ಕೊಂಡಿದ್ದಾನೆ ಅಂತ. ಆಗ ನಾನೊಂದು ತೀರ್ಮಾನಕ್ಕೆ ಬಂದೆ, ನಾನು ಅವನೊಂದು ತೀರ್ಮಾನಕ್ಕೆ ಬಂದ್ವಿ, ನನ್ನ ಮಗು ನಿನ್ನ ಮಗುನ ಸಾಕೋ ಜವಾಬ್ದಾರಿ ನಂದು ಅಂತ ಹೇಳ್ದ. ಮಗುನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋನು ಸರ್, ಆದರೆ ದುರಂತ, ನಾವಿಬ್ಬರು ಚೆನ್ನಾಗಿ ಬದುಕ್ತಾ ಇರಬೇಕಾದ್ರೆ ಎಲ್ಲ ಸಮಾಜವನ್ನು ಧಿಕ್ಕರಿಸಿ ಬದುಕೋಕ್ಕೆ ಶುರು ಮಾಡಿದ್ವಿ. ಅವನೊಂದು ದಿವಸ ಹೇಳ್ದ, ನಾನು ನೀನು ಗಂಡ ಹೆಂಡತಿ ಥರನೇ ಇದ್ದುಬಿಡೋಣ, ಗಂಡ ಹೆಂಡತಿ ಅಂದ್ಕೊಂಡೆ ತಿರ್ಗೋಣ ನಾವು, ಆವಾಗ ಮಗುನ ನಾವು ಕಾಪಾಡಲಿಕ್ಕಾಗುತ್ತೆ ಅಂತ. ನಾನು ಅದಕ್ಕೆ ಒಪ್ಕೊಂಡು ಎಲ್ಲ ಮಾಡಿ ಅದೇ ಥರ ಅವನ ಜೀವನ ಮಾಡಿ ನನ್ನನ್ನು ಅಷ್ಟು ರಕ್ಷಣೆ ಮಾಡಿಕೊಂಡು ನನ್ನ ಎಲ್ಲ ಜವಾಬ್ದಾರಿಯನ್ನು ಒಪ್ಕೊಂಡಾಗ ನನಗೆ ತುಂಬ, ನನ್ನ ಗಂಡ ಕಳ್ಕೊಂಡಿದ್ರು ಇನ್ನೊಬ್ಬ ನನ್ನ ದೇವ್ರ ದಯ ಪಾಲಿಸಿದ್ದಾನೆ ಅಂದ್ಬಿಟ್ಟು ಅನ್ಬೇಕಾದ್ರೆ ಒಂದ್ಸಲ ಆಕ್ಸಿಡೆಂಟ್ ಆಗಿಬಿಟ್ಟು ಅವನು ತಿರೋಗ್ಬಿಟ್ಟ ಸರ್. ಹಾಗೇನು ಮಾಡಿದೆ ನನಗೆ ಉತ್ತರನೇ ಇಲ್ಲ. ಯಾಕೆ ನಮ್ಮ ದೇಶದಲ್ಲಿ ಬಡ ಹೆಣ್ಣು ಮಕ್ಕಳು ಈ ಜಾಲಕ್ಕೆ ಬೀಳ್ತಾರೆ ಅಂತ ನನಗೆ ಗೊತ್ತಿತ್ತು. ಆದರೆ ಇಷ್ಟು ಕಠೋರವಾಗಿ ಕ್ರೂರವಾಗಿ ಈ ವಿಧಿ ನಡ್ಕೊಳ್ಳುತ್ತೆ ಅಂತೇಳಿ ನನಗೆ ಆವತ್ತೇ ಗೊತ್ತಾಗಿತ್ತು. ಹಾಗಂತೂ ನನಗೆ ತುಂಬ ಬೇಸರ ಆಯಿತು. ಏನು ಮಾಡಿದೆ, ಎಲ್ಲ ಪ್ರಯತ್ನ ಮಾಡಿದೆ ಸರ್. ಮನೆ ಪಕ್ಕ ಇರೋರು, ಅಕ್ಕ ಇರೋರು, ಅಲ್ಲಿ ಇವ್ರು ಕಳ್ಳರು ಎಲ್ಲರೂ ನನ್ನ ಮೇಲೆ ಕಣ್ಣಾಗ್ತಾಯಿದ್ರು ಸರ್. ಕೆಲಸ ಮಾಡೋಕ್ಕಾಗ್ತಾನೇ ಇರಲಿಲ್ಲ ಸರ್. ವಿಧಿ ಇಲ್ಲದೆ ನನಗೆ ನನ್ನ ಬ್ರೆಡ್ಡನ್ನ ತಗೊಂಡು, ನನ್ನ ಮಗುಗೆ ಬ್ರೆಡ್ ತಗೊಂಡು ನೀರಲ್ಲದ್ದಿ ನನ್ನ ಮಗು ಕೊಡ್ತಾಯಿದ್ದೆ ಸರ್. ಹಾಲಲ್ಲ, ಕಾಫಿಲಲ್ಲ, ಟೀಲಲ್ಲ, ನೀರಲ್ಲದ್ದಿ ನನ್ನ ಮಗು ಕೊಡ್ತಾಯಿದ್ದೆ ಸರ್. ನನ್ನ ಮಗು ಹಸಿವು ನಾನು ನೋಡೋಕ್ಕಾಗಲಿಲ್ಲ ಸರ್. ನನ್ನ ಮಗು ಹಸಿವು ನೋಡೋಕ್ಕಾಗದೆ ಇರುವಾಗ ನಾನು ದಾರಿ ತಪ್ಪಿದೆ ಸರ್. ಇಲ್ಲಿ ಬಂದು ಬಿದ್ದೆ ಸರ್. ಇವನು ರಾಕ್ಷಸ, ಇವನು ಅವಳು ರಾಕ್ಷಸಿ, ಇವನು ರೌಡಿ ಅವನು ರೌಡಿ. ಆದರೆ ನನಗೆ ಬೇರೆ ರೌಡಿಗಳಿಂದ, ಇವರಿಂದಾಗಿ ಬೇರೆ ರೌಡಿಗಳಿಂದ ನನಗೆ ಆತಂಕನೇ ಇರಲಿಲ್ಲ ಸರ್. ಇವರಿಬ್ಬರು ಬೈಕ್ಕೆ ಯಾರೂ ನನ್ನನ್ನು ಮಾತಾಡಿಸ್ತಾರಲ್ಲ ಸರ್, ನನಗೆ ಇದೇ ಕ್ಷೇಮ ಅಂದ್ಕೊಂಡು ನಾನು ಇಲ್ಲಿದ್ದುಬಿಟ್ಟೆ ಸರ್. ಈ ದಂಧೆಯಲ್ಲಿದ್ದೀನಿ ಸರ್. ನನ್ನನ್ನು ಬಿಡ್ತೀರಾ ಸರ್? ಒಂದು ನನಗೊಂದು ಮಾತು ಕೊಡಬೇಕು ನೀನು. ಬಿಡ್ತೀನಿ ನಾನು. ಬಿಡಬೇಕಾದ್ರೆ ಈ ದಂಧೆ ನೀನು ಬಿಡಬೇಕು ಅಂತ ನನಗೆ ಮಾತು ಕೊಡಬೇಕು ನೀನು. ಈ ದಂಧೆಯಲ್ಲಿ ನೀನು ಬರಬೇಡ, ನಿನಗೆ ನಾನು ಬೇರೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ, ಕೆಲಸ ಏನಾದರೂ ಕೊಡ್ಸ ಪ್ರಯತ್ನ ಮಾಡೋಣ. ಈ ದಂಧೆ ಬಿಡಬೇಕು ನೀನು. ದಂಧೆ ಬಿಡ್ತೀನಿ ಸರ್ ನಾನು. ನನ್ನ ಮಗುಗೋಸ್ಕರ ನಾನು ಬದುಕಲೇಬೇಕು ಸರ್ ನಾನು. ನಾನು ಎಷ್ಟೋ ಸಲ ನಾನು ಅಂದ್ಕೊಂಡಿದ್ದೆ ನನ್ನ ಮಗು ಸಮೇತ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣ ಅಂತ. ಆದರೆ ಮಗು ಮುಖ ನೋಡಿದಾಗ ನನಗೆ ಅದು ಬರ್ತಾನೇ ಇರಲಿಲ್ಲ. ನಾನು ಬದುಕಲೇಬೇಕು, ನನ್ನ ಮಗನ ಕಾಪಾಡಲೇಬೇಕು ಸರ್. ಬಿಡ್ತೀನಿ ಸರ್, ನನಗೇನೋ ಒಂದು ಮಾಡಿ ಸರ್, ದಾರಿ ತೋರಿಸಿ, ಆಮೇಲೆ ನೋಡೋಣ. ನಾನು ಪ್ರೈಡ್ ಆಯಿತು, ನಾನು ಬಿಟ್ಟೆ ಅವಳನ್ನ. ಅವಳನ್ನ ಅರೆಸ್ಟೇ ಮಾಡಲಿಲ್ಲ. ಅವಕಾಶ ಇದೆಯಾ? ಇದೆ, ನನಗಿದೆ. ಪೊಲೀಸರು ಏನು ಬೇಕಾ ಮಾಡ್ಬೋದು? ಏನು ಏನು ಈಗ ವಿತ್ ಗುಡ್ ಇಂಟೆನ್ಷನ್ ಮಾಡಿದಾಗ ಜನರಲ್ ಎಕ್ಸೆಪ್ಷನ್ಸ್ ಅಂತ ಇದೆ ಲಾಲಿ, ಕಾನೂನಲ್ಲೇ ಇದೆ ಜನರಲ್ ಎಕ್ಸೆಪ್ಷನ್ ಅಂತ. ಒಂದಷ್ಟು ಸೆಕ್ಷನ್ಸ್ ಇದೆ. ಯಾವ್ದು ಮಾಡಿದ್ರೆ, ನಿಮ್ಮ ಮನೆಗೆ ಯಾರು ದರೋಡೆಕೋರನ್ನು ಬಿಟ್ಟರೆ ನೀವು ಹೊಡೆದು ಕೊಂದು ಬಿಡು ದರೋಡೆಕೋರನ್ನು, ನಿಮ್ಮ ಮೇಲೆ ಕೇಸೇ ಆಗೋಲ್ಲ. ಮರ್ಡರ್ ಅಲ್ವೇ ಅಲ್ಲ ಅದು, ಬಿಡುಗಡೆ ಇದೆ ನಿಮಗೆ, ಕೇಸೇ ರಿಜಿಸ್ಟರ್ ಮಾಡೋಂಗಿಲ್ಲ. ನೀವೆಲ್ಲೋ ಪೊಲೀಸ್ನವನು ಯಾರೋ ಗಲಭೆ ಮಾಡ್ತಾ ಇರೋನಿಗೆ ಪೊಲೀಸ್ನವನು ಗುಂಡು ಹೊಡಿತಾನೆ, ಆ ಗುಂಡು ಗಲಭೆ ಮಾಡೋನು ಬಿಡು ಪಕ್ಕದಲ್ಲಿ ಬಿದ್ದು ಬಿಡುತ್ತೆ. ಜನರಲ್ ಎಕ್ಸೆಪ್ಷನ್. ಆ್ಯಕ್ಟ್ ಡನ್ ಇನ್ ಗುಡ್ ಫೈತ್, ಆ್ಯಕ್ಟ್ ಡನ್ ಇನ್ ಗುಡ್ ಫೈತ್. ನಾನು ಬಿಟ್ಟೆ, ಮರ್ತದೆ. ನಂದು ಯಥಾ ಪ್ರಕಾರ ಕೆಲಸ, ರೈಡು, ಪೊಲೀಸ್ ಕೆಲಸ, ಅದು ಇದು ಅಂದ್ಕೊಂಡು ಭಾಳ ದಾಂಧಲೆಯ ಅದು ದೊಡ್ಡ ಕೊಂಪೆ. ಇವತ್ತು ಕೆ ಜಿ ಹಳ್ಳಿ 4-5 ಪೊಲೀಸ್ ಸ್ಟೇಷನ್ ಆಗಿದೆ. ನಾನು ಕೆ ಜಿ ಹಳ್ಳಿ ಇರಬೇಕಾದ್ರೆ ಟ್ಯಾನ್ರಿ ರಸ್ತೆಯಿಂದ ಕೊತ್ನೂರು ಗ್ರಾಮ, ತಣಿಸಂದ್ರ ಕೊತ್ನೂರು ಗ್ರಾಮ, ಅಲ್ಲಿಂದ ಈ ಕಡೆ ಕಾವಲ್ಬೀರ್ ಸಂದ್ರ, ಅಲ್ಲಿ ಬಾನಸವಾಡಿ ತನಕ, ಲಿಂಗರಾಜ್ಪುರದ ಬಾರ್ಡ್ರು ಬಾಗಲು ಲೇಔಟಿಂದ ಈ ಕಡೆ ಈ ಫ್ರೇಜರ್ ಟೌನಿಂದ ಸ್ಟಾರ್ಟ್ ಆಗಿದ್ದು ಈ ಕಡೆ ಕಾವಲ್ಬೀರ್ ಸಂದ್ರಕ್ಕೆ ಹೋಗಿ ನಾರಾಯಣ ನಗರೇಶ್ವರ ನಾಗೇನಹಳ್ಳಿ ಕೊತ್ನೂರು ನಿಮ್ಗೆ ಬೈರ್ತಿ ತನಕ ಕೆ ಜಿ ಹಳ್ಳಿ ಪೊಲೀಸ್ ಠಾಣೆ ಸರಹದ್ದು ಬರ್ತಾಯಿತ್ತು. ಆಮೇಲೆ ಯಾರು ಹೇಳಿದ್ರು, ಇಲ್ಲ ಸರ್ ಅಲ್ಲಿ ದಂಧೆ ನಿಂತಿಲ್ಲ. ಏನು ಸರ್ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಪೊಲೀಸ್ನವ್ರು ಶಾಮೀಲಾಗ್ಬಿಟ್ಟಿದ್ದಾರೆ. ನನಗೆ ಅದು ಒಂಥರ ಭಾಳ ಬೇಸರ ಅನ್ನಿಸ್ತು. ಒಂದು ದಿವಸ ವಿಶೇಷವಾಗಿ ಒಂದು ರೈಡ್ ಮಾಡೋಣ ಅಂತ ದಾಳಿ ಮಾಡಿಬಿಟ್ಟೆ, ನೇರವಾಗಿ ದಾಳಿ ಮಾಡಿದೆ ರಾತ್ರಿ. ಈ ಸಲ ಟ್ರಿಕ್ ಎಲ್ಲ ಇಲ್ಲ, ಏನಿಲ್ಲ ಟ್ರಿಕ್ ಏನಿಲ್ಲ, ನೇರವಾಗಿ ದಾಳಿ ಮಾಡಿಬಿಟ್ಟೆ ಎಲ್ಲ ನೋಡೋಣ ಅಂತ. ಒಂದಷ್ಟು ಜನ ಸಿಕ್ಕಾಕೊಂಡ್ರು. ಒಂದು ರೂಮಿಂದ ಒಂದು ಹೆಣ್ಮಗಳು ಬರೋಕ್ಕೆ ರೆಡಿ ಇಲ್ಲ ಹೊರಗಡೆ. ಬೈ ಫೋರ್ಸ್ ನಮ್ಮ ಲೇಡಿ ಕಾನ್ಸ್ಟೇಬಲ್ಸ್ ಒಳಗಡೆ ಹೋದರೆ ಈಚೆ ಕರ್ಕೊಂಬಂದರೆ ಇದೇ ಮೇರಿ, ಪಕ್ಕದಲ್ಲಿ ಮಗಳು
ತಲೆ ತಗ್ಗಿಸ್ಕೊಂಡು ಅಳಕ್ಕೆ ಶುರು ಮಾಡಿದ್ಲು. ಮಾತೇ ಇಲ್ಲ ಅವಳಿಗೆ. ನನಗೆ ಥೂ ನಾವೇನು ಒಳ್ಳೇದು ಮಾಡಿದ್ರೆ ಯಾರು ಇದಕ್ಕೆ ಬೆಂಬಲನೇ ಇಲ್ವಲ್ಲ, ಈಕೆ ಮೋಸ ಮಾಡಿಬಿಟ್ಲಲ್ಲ ಅಂತ ನನ್ನ ಭಾವನೆ. ನಾನು ಇಲ್ಲ, ನೀನು ತಪ್ಪು ಮಾಡ್ತಾ ಇದೆಯಾ, ನೀನು ಸರಿ ಹೋಗಲ್ಲ ಬಿಡು, ನಿನ್ನ ನಾನು ಯಾವ ಕಾರಣಕ್ಕೂ ಕ್ಷಮಿಸಲ್ಲ ಈ ಸತಿ ಅಂತ ತಿರುಗಾಯ್ತ ಪ್ರಕಾರ ಅಳಕ್ಕೆ ಶುರು ಮಾಡಿದ್ಲು. ಓ ಅಂದ್ಲು, ಅದು ಅಂದ್ಲು, ಇದಂದ್ಲು. ಈ ಮಗುಗೋಸ್ಕರ ಈ ದಂಧೆ ಬಿಡಮ್ಮ ನೀನು, ನಿನ್ನೇನು ಆಗು ಆಗ್ಬಿಟ್ಟಿದ್ಯಾ ಈ ಮಗುಗೋಸ್ಕರ. ಮಗುನೂ ಈ ದಂಧೆಗೆ ತಂದ್ಬಿಡ್ತಾರೆ, ಸಮಾಜ ಮಗುನ ದಂಧೆಗೆ ತಂದ್ಬಿಡುತ್ತೆ, ಸಮಾಜ ಹೊರಗಡೆ ಬೇರೆ ಮಾತಾಡುತ್ತೆ, ಒಳಗಡೆ ಅಂತರಂಗದಲ್ಲಿ ಸಮಾಜನೇ ಬೇರೆ, ಕಾಮದ ವಿಚಾರದಲ್ಲಿ ಸಮಾಜ ಇನ್ನೂ ಕ್ರೂರಿ ಕೆಟ್ಟದು. ದಯವಿಟ್ಟು ನೀನು ಇನ್ಮೇಲೆ ನನ್ನ ಹತ್ರ ಮುಖ ತೋರಿಸ್ಬೇಡ ಹಂಗೆ ಹಿಂಗೆ ಅಂತ ಜೋರು ಮಾಡಿದಾಗ ತುಂಬ ಗೊಳೋದು. ಇದೊಂದು ನನಗೆ ಅವಕಾಶ ಕೊಟ್ಬಿಡಿ ಸರ್, ನನ್ನ ಮಗುಗೆ ನಾನು ಏನು ಮಾಡ್ಬೇಕು ಸರ್, ಮಗುಗೋಸ್ಕರ ನನ್ನ ಮಗುಗೆ ಬ್ರೆಡ್ ನೀರಲ್ಲಿ ಕುಡಿಸ್ತಾ ಇದ್ದೀನಿ, ಇವತ್ತಿಗೂ ಅದೇ ಮಾಡ್ತಾ ಇದ್ದೀನಿ ಸದ್ದು. ನನಗೇನಿಲ್ಲ, ಯಾವತ್ತು ಒಂದು ದಿವಸ ಮಗುಗೆ ಎಷ್ಟು ಅನ್ನ ಕೊಟ್ಬಿಟ್ರೆ ನನಗೆ ಆವತ್ತು ನಿದ್ದೆ ಬರುತ್ತಿಲ್ಲ, ನಿದ್ದೆನೇ ಬರೋಲ್ಲ ಸರ್, ನಾನು ಈ ದಂಧೆ ಬಿಟ್ಟು ಬೇರೆ ದಂಧೆ ನನಗೆ ಗೊತ್ತಿಲ್ವಲ್ಲ ಸರ್ ಅಂದ್ಲು. ಆಗ ನನಗೊಂದು ಉಳಿತು, ಈ ಮಗುನ ಯಾಕೆ ನೀನು ಒಂದು ಆರ್ಫನೇಜಿಗೆ ಸೇರಿಸ್ಬಿಟ್ಟು ನೀನೆಲ್ಲ ದುಡ್ಡು ತಿನ್ಬೋದಲ್ಲ, ಈ ಮಗುನ ಯಾಕೆ ಆರ್ಫನೇಜಲ್ಲಿ ಊಟ ಕೊಡ್ತಾರೆ, ನೀನೊಬ್ಬ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಇದೆಯಾ, ಕ್ರಿಶ್ಚಿಯನ್ ಆರ್ಫನೇಜಸ್ಸು ಎಷ್ಟು ಚೆನ್ನಾಗಿರೋ ಆರ್ಫನೇಜಸ್ ಇದೆ, ಕ್ರಿಶ್ಚಿಯನ್ಸ್ ಫೇಮಸ್ ಆಗಿರೋದೇ ಆ ಧರ್ಮ ಗುರುತಿಸ್ಕೊಂಡಿರೋದೇ ಸೇವೆ ಮತ್ತು ಶಿಕ್ಷಣದಲ್ಲಿ, ಅದು ವೈದ್ಯಕೀಯ ಸೇವೆ ಇರ್ಬೋದು, ದೀನದಲಿತರ ಸೇವೆ ಇರ್ಬೋದು, ರೋಗಿಗಳ ಸೇವೆ ಇರ್ಬೋದು, ಅಥವಾ ಶಿಕ್ಷಣದಲ್ಲಿ ಎಲ್ಲರಿಗೂ ಕರೆಕ್ಟ್ ನೇರವಾಗಿ ಯಾವುದಾದ್ರೂ ಒಂದು ಧರ್ಮ ಧರ್ಮಾತೀತವಾಗಿ ಕೊಡ್ತಾ ಇದ್ದಾರೆ ಅಂದರೆ ಅದೊಂದೇ ಇರೋದು. ನೀನು ಯಾಕೆ ಅದನ್ನು ಆ ಒಂದು ಆರ್ಫನೇಜಿಗೆ ಕಾಂಟ್ಯಾಕ್ಟ್, ನನಗೆ ಯಾರೂ ಗೊತ್ತೇ ಇಲ್ಲ ಸರ್ ಬೆಂಗಳೂರು. ನಾನು ಫ್ರೇಜರ್ ಟೌನಲ್ಲಿರುವಂಥ ಒಂದು ಆರ್ಫನೇಜ್ ಇದೆ, ಬಹಳ ದೊಡ್ಡ ಆರ್ಫನೇಜ್ ಅದು, ಅನಾಥಾಶ್ರಮ ಮಕ್ಕಳದು. ಅಲ್ಲಿ ಹೆಣ್ಮಕ್ಳದು ಅನಾಥಾಶ್ರಮ ಇದೆ, ಗಂಡು ಮಕ್ಕಳದು ಅನಾಥಾಶ್ರಮ ಇದೆ. ನೀನು ನೇರವಾಗಿ ಅವ್ರ ಹತ್ರ ಕೇಳು, ನೀನು ಅಲ್ಲಿ ಒಬ್ಬರು ಫಾದರ್ ಇನ್ಚಾರ್ಜ್ ಇದ್ದಾರೆ, ಅದಕ್ಕೆ ಭಾಳ ಹೆಸರುವಾಸಿ ಫಾದರ್ ಅವರು, ಅವ್ರು ನಿನಗೆ ಕೈ ಬಿಡೋದಿಲ್ಲ. ನಾನು ಅಲ್ಲಿ ಹೋಗಿದ್ದೀನಿ, ಅದು ನನ್ನ ನಾನು ಮೊದಲು ಕೆಲಸ ಮಾಡ್ತಾ ಇದ್ದೆ ಬಾಣಸವಾಡಿ ಪೊಲೀಸ್ ಠಾಣೆ ಅಂತ, ಆ ಪೊಲೀಸ್ ಠಾಣೆ ಸರಹದ್ದಲ್ಲಿದೆ ಅಂತೇಳಿ ಅದಕ್ಕೆ ಅಡ್ರೆಸ್ ಕೊಡ್ತೀನಿ ಸರ್. ಇದೊಂದು ಕೊಡಿ ಸರ್, ನಾನು ಆ ಫಾದರ್ ಹತ್ರ ಕರ್ಕೊಂಡೋಗ್ಬಿಟ್ಟು ನನ್ನ ಮಗಳನ್ನ ಸೇರಿಸಿ ಆಮೇಲೆ ನೀವು ಕಸ ಗುಡಿಸೋ ಕೆಲಸ ಕೊಡಿಸಿ ಸರ್, ನಾನು ಮಾಡ್ತೀನಿ, ನಿಮ್ಮ ಪೊಲೀಸ್ ಸ್ಟೇಷನಲ್ಲೇ ನಾನು ಕೆಲಸ ಮಾಡ್ತೀನಿ, ಬೇಕಾ ಕಸ ಗುಡಿಸ್ತೀನಿ, ನಿಮ್ಮ ಟಾಯ್ಲೆಟ್ ಎಲ್ಲವನ್ನೂ ಗುಡಿಸ್ತೀನಿ, ನನಗೆ ಸಂಬಳ ಕೊಡಿ ಸರ್, ಒಂದು ಯಾವಾಗೇನು ಒಂದು ನನಗೊಂದು 300-500 ರೂಪಾಯಿ ಕೊಡಿ ಸರ್, ನಾನು ಬದುಕ್ತೀನಿ ಅನ್ನೋ ಮಟ್ಟಕ್ಕೆ ಅವಳು ಮಾತಾಡೋದು. ಬಿಡ್ತೀಯ ನೀನು ಈ ದಂಧೆ ಅಂತ, ನನಗೆ ಅವಕಾಶ ಕೊಡಿ ಸರ್, ಇದೊಂದು ಮಾತ್ರ ಸರ್, ನನ್ನ ಮಗುಗೋಸ್ಕರ ನನ್ನನ್ನು ಕಾಪಾಡಬೇಕು ನೀವು. ನಾನು ನೋಡೋಣ, ಆರ್ಫನೇಜ್ ಅಡ್ರೆಸ್ ಕೇಳಿದವಳು ಕೊಟ್ಟೆ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಆರ್ಫನೇಜ್ ಎಂಥ ಆರ್ಫನೇಜ್ ಅಂದರೆ ಅಲ್ಲಿ ಮಕ್ಕಳು ಯಾವ ಕಾರಣಕ್ಕೂ ತಾವು ಅನಾಥರು ಅಂತ ಅನ್ನಿಸೋದೇ ಇಲ್ಲ. ಅಷ್ಟು ದೊಡ್ಡ ವ್ಯವಸ್ಥೆ ಇರತಕ್ಕಂಥ, ದೊಡ್ಡ ವ್ಯವಸ್ಥೆ ಇರತಕ್ಕಂಥ ಅನಾಥಾಶ್ರಮ ಅದು. ಚರ್ಚ್ನವ್ರು ನಡೆಸ್ತಾ ಇದ್ದಿದ್ದು. ನಾನು ಆ ಚರ್ಚ್ ಫಾದರ್ ಹತ್ರ ಒಂದ್ಸಲ ಯಾವುದು ಬೇರೆ ಕೇಸ್ಗೆ ಹೋಗಿದ್ದೆ. ಆ ಚರ್ಚ್ ಆ ಫಾದರ್ ಕೂತ್ಕೊಳ್ಳೋ ಜಾಗದ ಹಿಂದೆ ದೊಡ್ಡ ಮೇಲುಗಡೆ ಒಂದು ಶಿಲುಬೆ, ಶಿಲುಬೆ, ಆ ಶಿಲುಬೆ ನೋಡಿದ ತಕ್ಷಣ ಕೈ ಮುಗಿಬೇಕು ಅನಿಸು. ಅಷ್ಟು ದೊಡ್ಡ ಒಳ್ಳೆ ಪ್ರಶಾಂತವಾದ ವಾತಾವರಣ, ದೊಡ್ಡ ಜಾಗ. ನಾನು ಅದು ಆ ತಲೆಯಲ್ಲಿತ್ತು ನನಗೆ, ದಂಧೆ ಆಲ್ಮೋಸ್ಟ್ ನಿಂತೋಗ್ಬಿಟ್ಟಿದೆ ಸರ್, ಭಾಳ ಎಲ್ಲ ಅಷ್ಟೆಲ್ಲ ಓಪನ್ ಆಗಿ ಮಾಡೋದೇ ಇಲ್ಲ, ಎಲ್ಲೋ ಏನೋ ಎಲ್ಲೋ ಗುಡಿಸ್ಲಲ್ಲಿ ಎಲ್ಲೋ ಅದು ಮಾಡ್ಕೋಬೋದು. ಆಯಿತು, ನನಗೂ ಅದು ಬೇಕಾಗಿತ್ತು, ಒಳ್ಳೇದಾಯಿತು ಅಂತ ಮಾಡಿಕೊಂಡಿದ್ದೆ. ಒಂದು ದಿವಸ ನಾನು ಮಧ್ಯಾಹ್ನ ಸ್ಟೇಷನಲ್ಲಿ ಕೂತಿದ್ದೀನಿ, ಕೆ ಜಿ ಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ. ರೈಲ್ವೆ ಪೊಲೀಸ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ನಮ್ಮ ಸ್ಟೇಷನ್ಗೆ ಬಂದರು, ಅವರು ಸೀನಿಯರ್ ಸಬ್ ಇನ್ಸ್ಪೆಕ್ಟರ್ ಅವರು. ಅಲ್ಲಲ್ಲ, ನಮ್ಮ ಸ್ಟೇಟ್ ಪೊಲೀಸೇ ರೈಲ್ವೆ ಪೊಲೀಸಲ್ಲೂ ಇರ್ತಾರೆ, ಆರ್ ಪಿ ಎಫ್ ಬೇರೆ, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಬೇರೆ. ರೈಲ್ವೆ ಪೊಲೀಸ್ ಸ್ಟೇಷನ್ಗಳಲ್ಲಿ ರೈಲ್ವೆಗೆ ಬೇರೆ ವ್ಯವಸ್ಥೆ, ಅದು ಬೆಂಗಳೂರು ನಗರ ಕಮಿಷನರ್ ಅಂಡರ್ ಬರೋಲ್ಲ ಅದು, ಅದಕ್ಕೆ ಒಬ್ಬರು ಎಸ್ ಪಿ, ಅದಕ್ಕೆ ಒಬ್ಬರೆಲ್ಲ ಬೇರೆ ವ್ಯವಸ್ಥೆನೇ ಇದೆ. ಅವ್ರದ್ದು ರೈಲ್ವೆ ಟ್ರ್ಯಾಕು, ರೈಲ್ವೆ ಪೊಲೀಸ್ ಇದು ಪೊಲೀಸ್ ಸ್ಟೇಷನ್ಸು, ರೈಲ್ವೆ ಸ್ಟೇಷನ್ಸು, ರೈಲ್ವೆ ಟ್ರ್ಯಾಕುಗಳು ಇಲ್ಲಿಂದ ಬೈಯಪ್ಪನಹಳ್ಳಿ ಅಲ್ಲೇ ದೂರ ದೂರ ತನಕ ಹೋಗಿರುತ್ತೆ. ಆ ರೈಲ್ವೆ ಟ್ರ್ಯಾಕಲ್ಲಿ ಆಗುವಂಥ ಎಲ್ಲ ಅಫೆನ್ಸ್ಗಳು ಅವ್ರು ನೋಡ್ಕೊತಾರೆ. ಅವ್ರು ಬಂದರು, ಒಬ್ಬರು ಸಬ್ ಇನ್ಸ್ಪೆಕ್ಟ್ರು, ಭಾಳ ಸೀನಿಯರ್ ಸಬ್ ಇನ್ಸ್ಪೆಕ್ಟ್ರು, ಅವರು ಬಂದರು. ನಾವು ಮಾತಾಡ್ತಾ ಇದ್ದರು, ನಾನು ಕೂತಿದ್ದೆ, ನಾನು ಇನ್ನೂ ಊಟಕ್ಕೆ ಹೊರಡಬೇಕಾಗಿತ್ತು ಮಧ್ಯಾಹ್ನ. ಆವಾಗ ಶಿವರಾಮ್ ನೀವೇನಾ, ಹೌದು ಸರ್, ನಿಮ್ಮ ಹತ್ರ ಮಾತಾಡಬೇಕಲ್ಲ ಅಂದರು. ಬನ್ನಿ ಸರ್, ಕೂತ್ಕೊಳ್ಳಿ, ಮಾತಾಡಿ ಅಂದೆ. ನನ್ನ ಜೊತೆ ಬೇರೆ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲ ಇದ್ದರು. ಇಲ್ಲ, ಎಲ್ಲರ ಮುಂದೆ ಮಾತಾಡೋದು ಬೇಡ, ನೀವು ಅವ್ರನ್ನ ಮುಗಿಸಿ ಅವ್ರದ್ದು ಅಂದರು. ಅವ್ರು ಮುಗಿಸ್ಕೊಂಡು ನನ್ನ ಕ್ರೈಮ್ ಸಬ್ ಇನ್ಸ್ಪೆಕ್ಟ್ರು, ಇನ್ನೊಬ್ಬರು ಲ್ಯಾಂಡ್ ಆರ್ಡರ್ ಟು ಸಬ್ ಅವರು ಹೋದ್ರು, ಅವ್ರು ಊಟಕ್ಕೆ ಹೋದ್ರು. ನಾನು ಕೂತಿದ್ದೆ, ಸರ್ ನನ್ನ ಜೊತೆ ಬರಬೇಕಲ್ಲ ನೀವು ಅಂದರು. ನನಗಿದು ಏನೋ ಏನೋ ಹೊಸ್ತಾ ಕಾಣಿಸ್ತು,
ಆಮೇಲೆ ನಾವು ಎಲ್ಲ ಈ ಬೆಂಗಳೂರು ನಗರದ ಭೂಗತ ಲೋಕ ಅದು ಇದು ದಾಳಿ ಮಾಡಿ ಒಂದು ಗುತ್ತಿಟ್ಕೊಂಡಿರೋಂಥ ಪೊಲೀಸ್ ನಾವು ನಮ್ಮನ್ನು ಕರೀತಾರೆ ಏನು ಗುಟ್ಟ ಕರೀತಾರೆ ಬನ್ನಿ ನಿಮ್ಮನ್ನು ಮಾತಾಡಿಸ್ಬೇಕು ಅಂತಾರೆ ಮಾತಾಡಿದೆ ಏನೋ ಏನೋ ಇರಬೇಕು ಮಾಹಿತಿ ಇರಬೇಕು ಅಂತ ಸರ್ ನನ್ನ ಜೊತೆ ನೀವು ಬರಬೇಕಲ್ಲ ಸರ್ ಅಂದರೆ ಇಲ್ಲ ಇದು ನೀವು ಬನ್ನಿ ದಯವಿಟ್ಟು ಬನ್ನಿ ನೀವು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಸರ್ ನಾನು ಅಂದರು ನಿಮಗೆ ನನ್ನ ಒಳ್ಳೇದಕ್ಕೆ ಇವ್ರೇನು ಹೇಳೋದು ಅಂತ ಇಲ್ಲ ನಿಮಗಿದು ಭಾಳ ಕುತ್ತಿಗೆ ಬಂದ್ಬಿಡ್ಬೋದು ನಾನು ಸ್ವಲ್ಪ ಆತಂಕ ಆಯಿತು ನಾನು ಏನು ಅಂತ ಕೆಲಸನೇ ಮಾಡಿಲ್ಲಲ್ಲ ಕುತ್ತಿಗೆ ಬರುವಂಥ ಕೆಲಸ ಏನೂ ಮಾಡಿಲ್ವಲ್ಲ ಅಥವಾ ಯಾರಿಗಾದ್ರು ಏನಾದರೂ ಹೊಡೆದು ಕೆಲವು ಹೊಡೆದಾಗೆಲ್ಲ ಪೊಲೀಸ್ ಕೇಸುಗಳಾಗ್ತಾರೆ ನಮ್ಮ ಮೇಲೆ ಆ ಥರದ್ರೆ ರೈಲ್ವೆ ಪೊಲೀಸ್ ರೈಲ್ವೆ ಪೊಲೀಸ್ಗೂ ನಮಗೆ ಸಂಬಂಧನೇ ಇಲ್ಲ ಇಲ್ಲ ಸರ್ ನೀವು ಬರಲೇಬೇಕು ಅಂದರು ನಡೀರಿ ಹೋಗೋಣ ಅಂತ ಅವ್ರ ಜೊತೆ ಹೊರಟೆ ನಾನು ಎಲ್ಲಿ ಹೋಗೋಣ ಅಂದರೆ ನಮ್ಮ ಸ್ಟೇಷನ್ಗೆ ಹೋಗಿ ಮಾತಾಡೋಣ ಸರ್ ಇಲ್ಲಿ ಬೇಡ ಅಂದರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಿಂದ ಅವ್ರು ಬಂದಿದ್ದಿದ್ದು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಇದೆಯಲ್ಲ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಿಂದ ಬಂದರು ಅವರು ಅಲ್ಲಿ ಕರ್ಕೊಂಡೋಗಲಿಲ್ಲ ಪೊಲೀಸ್ ಸ್ಟೇಷನ್ಗೆ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ಸೀದಾ ಸಿ ಎಸ್ ಐ ಆಸ್ಪತ್ರೆಗೆ ಕರ್ಕೊಂಡೋದ್ರು ಚರ್ಚ್ ಆಫ್ ಸೌತ್ ಇಂಡಿಯಾ ಅಂತ ಆಸ್ಪತ್ರೆ ಇದೆ ಅಲ್ಲಿ ದೊಡ್ಡ ಆಸ್ಪತ್ರೆ ಬ್ರಾಡ್ವೇ ರೋಡಲ್ಲಿ ಭಾಳ ದೊಡ್ಡ ಆಸ್ಪತ್ರೆ ಅದು ಕ್ರಿಶ್ಚಿಯನ್ ಚರ್ಚ್ ಆಫ್ ಸೌತ್ ಇಂಡಿಯಾ ಅಂತ ಕರ್ಕೊಂಡೋಗಿ ವಾರ್ಡ್ಗೆ ಕರ್ಕೊಂಡೋಗ್ತಾ ಇದ್ದಾರೆ ನನಗೆ ಏನು ನಮ್ಮ ರಿಲೇಟಿವ್ಸ್ ಯಾರಾದರೂ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟು ಏನಾದರೂ ಅಥವಾ ನನಗೆ ಗೊತ್ತಿರೋರು ಯಾರಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಸರ್ ಏನು ಬನ್ನಿ ಶಿವರಾಮ್ ಅವರೇ ನಿಮಗೆ ನಾನು ಹೆಲ್ಪ್ ಮಾಡೋಕ್ಕೆ ನಿಮಗೇನು ಅಂದರೆ ನಿಮ್ಮ ಭಾಳ ಇದೆಯಪ್ಪ ಅಂತ ಏನೋ ಒಂದು ನನ್ನನ್ನು ಒಂದು ಅಪರಾಧಿ ಥರ ನೋಡಿಕೊಂಡು ಅದೇ ಥರ ಆಮೇಲೆ ನಿಮಗೆ ಯಾರಾದರೂ ಮೇರಿ ಅಂತ ಗೊತ್ತಾ ಸರ್ ಅಂದರು ನಾನು ಇದೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದೆ ಈ ರೈಡು ಅವಳ ಹೆಸರು ನಾನು ಯಾಕೆ ತಲೆಯಲ್ಲಿ ಇಲ್ಲಿ ಅವಳಿಗೆ ಅರೆಸ್ಟು ಮಾಡಿರಲಿಲ್ಲ ಇಲ್ಲವಲ್ಲ ಸರ್ ಏನು ಗೊತ್ತಿಲ್ಲವಲ್ಲ ನನಗೆ ಅಂತ ಯೋಚನೆ ಮಾಡಿ ಸರ್ ಇಲ್ಲ ತೊಂದರೆ ಸಿಕ್ಕಾಕೊಂಡ್ಬಿಡ್ತೀರಾ ನನಗೆ ಏನಪ್ಪ ಇವ್ರು ಹಿಂಗೆ ಮಾತಾಡ್ತಾ ಇದ್ದಾರೆ ಅಥವಾ ಯಾರೋ ನನ್ನ ಹೆಸರು ಹೇಳ್ಕೊಂಡು ಏನಾದರೂ ಮಾಡಿಬಿಟ್ಟು ಮೀರಿ ಅಂತ ಗೊತ್ತೇ ಇಲ್ವ ನಿಮಗೆ ಅಂದರು ಖಂಡಿತ ಗೊತ್ತಿಲ್ಲ ನನಗೆ ಬನ್ನಿ ಅಂದರು ಆಸ್ಪತ್ರೆಗಳು ಕರ್ಕೊಂಡೋದ್ರು ಆ ಎಮರ್ಜೆನ್ಸಿ ವಾರ್ಡ್ ಪಕ್ಕದಲ್ಲಿ ಒಂದು ಜನರಲ್ ವಾರ್ಡ್ಗೆ ಕರ್ಕೊಂಡೋದ್ರು ಕರ್ಕೊಂಡೋದ್ರೆ ಅಲ್ಲೊಂದು ಮಂಚ ಒಂದು ವ್ಯಕ್ತಿ ಮಲಗಿದೆ ಫುಲ್ಲು ಒತ್ಕೊಂಡು ಮಲಗಿದೆ ವ್ಯಕ್ತಿ ಆ ನರ್ಸ್ಗೆ ಹೇಳಿದ್ರು ಏನು ಇಲ್ಲ ಎದ್ದಿದ್ರು ಈಗ ತಿಂಡಿ ಕೊಟ್ಟು ಮಲಗಿಸಿದ್ದೀನಿ ಅಂದರು ನರ್ಸ್ ಅವರು ಅಟೆಂಡ್ ಮಾಡ್ತಾ ಇದ್ದಂಥ ಸಿಸ್ಟರ್ಸ್ ನರ್ಸ್ಗಳೆಲ್ಲ ನಾನು ಬನ್ನಿ ಸರ್ ಅಂದರು ಏನೋ ನಾನಿದ್ದೀನಿ ಬಿಡಿ ನಿಮಗೆ ಅಂದರು ತಿರ್ಗಾ ಏನೋ ಅನಾಥ ರಕ್ಷಕನ ನನಗೆ ನನಗೆ ಏ ಆತಂಕ ಮೀರಿ ಅಂತಾರೆ ಭಾಳ ನಾನು ತೊಂದರೆಗೆ ಸಿಕ್ಕಾಕೋಬೋದು ಅಂತಾರೆ ಇವ್ರು ಕೇಳಿದ್ರು ಈಗ ನಾನು ತಿಂಡಿ ತಿನ್ನಿಸ್ದೆ ಮಲಗಿಸ್ದೆ ಅಂತಾರೆ ಏನು ಆತಂಕ ಆಗಿ ಅಲ್ಲಿ ಹೋದರು ಹೋಗ್ಬಿಟ್ಟು ಅವರೇ ಪಾಪ ಹಿಂಗೆ ಬಂದರು ಹಿಂಗೆ ಮುಸುಕು ತೆಗೆದ್ರು ಬಟ್ಟೆ ಮುಸುಕು ಒಂದು ಕಂಬಳಿ ಹಾಕೊಂಡಿತ್ತು ಆ ಮುಸುಕು ತೆಗೀತಾರೆ ಹಿಂಗೆ ನೋಡ್ತೀನಿ ನಾನು ರೈಡ್ ಮಾಡಿದಂಥ ಅಣ್ಣ ಅಂತ ಕಣ್ಣಲ್ಲಿ ನೀರು ಹಾಕಿದ್ಲು ಇವರು ಹಿಂಗೆ ಅಣ್ಣ ಅಂದ ತಕ್ಷಣ ಹಿಂಗೆ ನನಗೊಂದ್ಸಲಿ ನೋಡಿದ್ರು ಗೊತ್ತಾ ಸರ್ ಅನ್ನೋದು ನನಗೆಲ್ಲ ಫ್ಲ್ಯಾಶ್ ಬ್ಯಾಕ್ ಬಂದ್ಬಿಡ್ತು ಮಗು ಇತ್ತಲ್ಲ ಎಲ್ಲಿ ಅಂದೆ ಮಗು ಬೇರೆ ಇದೆಯಾ ಮಗು ಗೊತ್ತು ಇಲ್ಲೇ ಇದೆ ಸರ್ ಅಂದ ಅವ್ರು ಸಬ್ ಇನ್ಸ್ಪೆಕ್ಟ್ರು ಮಗು ಪಾಪ ಅಲ್ಲಿ ಅಲ್ಲಿ ಆಟ ಆಡಿಕೊಂಡು ಯಾರೋ ಫ್ರೂಟ್ಸ್ ಕೊಟ್ಟಿದ್ರೆ ಸೇಬು ಇದೆಲ್ಲ ಕೈಯಲ್ಲಿ ಇಟ್ಕೊಂಡು ಆಟ ಆಡ್ತಾ ಇತ್ತು ಆ ಮಗುನ ನೋಡಿದೆ ಏನಾಯ್ತಮ್ಮ ಏನಿದು ಏನಿದು ಅಂದೆ ಫುಲ್ಲು ಬಟ್ಟೆ ತೆಗೆದ್ರು ಎರಡು ಕೈ ಇಲ್ಲ ಫುಲ್ಲು ಬ್ಯಾಂಡೇಜ್ ಕಟ್ಬಿಟ್ಟಿದ್ರು ರಕ್ತ ಎರಡು ಇಷ್ಟಿಲ್ಲ ಎರಡು ಕೈ ಇಲ್ಲ ತೋಳು ಹಿಂಗೆ ನೋಡ್ತೀನಿ ಬ್ಯಾಂಡೇಜಲ್ಲಿ ರಕ್ತ ಅಲ್ಲಲ್ಲಿ ರಕ್ತ ಕಾಣಿಸ್ತದೆ ಎರಡು ಕೈ ಇಲ್ಲ ಫುಲ್ಲು ಬಟ್ಟೆ ಹಾಕಿದ್ದಾರೆ ಗುಳೋ ಅಂತ ಅಳಕ್ಕೆ ಶುರು ಮಾಡಿಬಿಟ್ಲು ನಿನ್ನ ಮುಖ ತೋರ್ಸೋಕ್ಕಾಗಲ್ಲ ಅಣ್ಣ ನಾನು ಏನಿದು ಅಂದೆ ಸರ್ ಒಂದು ನಿಮಿಷ ಈಚೆ ಬನ್ನಿ ಸರ್ ಅಂದ ನಾನು ಕಳ್ಳ ಸಿಕ್ಕಾಕೊಂಬಿಟ್ಟು ಅನ್ಕೊಂಬಿಟ್ರು ಅದು ಒಂದು ಲೆಟ್ರ್ ತೆಗೆದ್ರು ಅವ್ರ ಫೈಲಿಂದ ಓದಿ ಸರ್ ಅಂದ ಡೆತ್ ನೋಟ್ ಸುಯಿಸೈಡಲ್ ನೋಟ್ ಆಕೆ ಬರೆದಿಟ್ಟಿದ್ದು ನಾನು ಮೇರಿ ನನ್ನ ಜೀವನದಲ್ಲಿ ಅನುಭವಿಸಿದ ಕಷ್ಟಗಳ ಕಾರಣ ನಾನು ನನ್ನ ಮಗಳ ಜೊತೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ನನ್ನ ಸಾವಿನ ಬಗ್ಗೆ ಕೆ ಜಿ ಹಳ್ಳಿಯ ಸಬ್ ಇನ್ಸ್ಪೆಕ್ಟರ್ ಶಿವರಾಮಣ್ಣನವರಿಗೆ ತಿಳಿಸ್ತಕ್ಕದ್ದು ಶಿವರಾಮಣ್ಣನವರಿಗೆ ತಿಳಿಸ್ತಕ್ಕದ್ದು ಅಂತ ಬರೆದಿದ್ದಾಳೆ ಡೆತ್ ನೋಟ್ ಸರ್ ಇಲ್ಲಿದೆ ನೋಡಿ ಅಂತ ನಿಮ್ಮ ಹೆಸರಿದೆ ಸರ್ ಸ್ವಲ್ಪ ಹುಷಾರಾಗಿ ತೊಂದರೆ ಆಗ್ಬಿಡ್ಬೋದು ಸರ್ ನನಗೆ ಎಲ್ಲಿತ್ತೋ ಕೋಪ ಅಲ್ರಿ ಶಿವರಾಮಣ್ಣ ಅಂತ ಬರೆದಿದ್ದಾಳೆ ಏನು ತೊಂದರೆ ಮಾತಾಡ್ತೀರಿ ನಿಮ್ಮ ತಲೆಯೊಳಗೆ ಏನಿದೆ ಅಂತ ನನಗೆ ಗೊತ್ತಾಗೋಯ್ತು ಅಂದೆ ನಿಮ್ಮ ತಲೆಯೊಳಗೆ ಏನು ಸುತ್ತ ಇದೆ ಅಂತ ನನಗೆ ಗೊತ್ತಾಯಿತು ಈ ಥರ ಮಾತಾಡಬೇಡಿ ನೀವು ಅಂದೆ ಸ್ವಲ್ಪ ಅವರು ಭಯ ಬಿದ್ದುಬಿಟ್ರು ಅಂದರೆ ಇದಕ್ಕೆಲ್ಲ ನಾನೇ ಕಾರಣ ಅನ್ನೋ ಥರ ಅವರು ಆ ಡೆತ್ ನೋಟ್ ಅಬೆಟ್ ಟು ಕಮಿಟ್ ಸುಯಿಸೈಡ್ ಬೇಲೆ ಇಲ್ಲ ತಿನ್ನಾಟ್ ಸಿಕ್ಸೋದು ಅವ್ರು ಕೇಸ್ ದಾಖಲು ಮಾಡಿದ್ರೆ ಆ ಹುಡುಗಿ ಸ್ಟೇಟ್ಮೆಂಟ್ ಕೊಟ್ಟರೆ ಅಂತ ಆ ಥರದಲ್ಲಿ ಅವ್ರು ಇರ್ಬೋದು
ಏನು ಮೀರಿ ಏನಮ್ಮ ಮಾಡಿಕೊಂಡೆ ನೀನು, ಮಗು ಏನು ಏನಿದು ಏನಿದು ಅಂತ ಕೇಳಿದೆ. ಇಲ್ಲಣ್ಣ, ನನಗೆ ಈ ಸಮಾಜ ಬದುಕಕ್ಕೆ ಬಿಡಲಿಲ್ಲ, ನಾವು ನಿಮ್ಮ ಥರ ನನಗೆ ಯಾರೂ ಅಡ್ವೈಸ್ ಮಾಡಲಿಲ್ಲ. ನೀವು ಹೇಳಿದ್ರಲ್ಲ ದೇವರ ಸಮಾನವಾದ ಒಂದು ಇದು ದೈವಸ್ಥಾನ ಒಂದಿದೆ ಅಲ್ಲಿಗೋಗಿ ನಾನೊಬ್ಬ ಟ್ರೂ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ ಆಗಿ ಆ ನೀವು ಹೇಳಿದ ಜಾಗಕ್ಕೆ ನಾನು ಹೋದೆ, ಆರ್ಫನೇಜ್ಗೆ ಹೋದೆ. ಆರ್ಫನೇಜ್ಗೆ ಹೋದಾಗ ನಾನು ಹಿಂಗೆ ಈ ಥರ ಬಂದಿದ್ದೀನಿ ಅಂತ ಹೇಳಿದಾಗ ಆ ಫಾದರು ನನ್ನನ್ನು ಒಳಗಡೆ ಕರೆಸಿದ್ರು. ಆ ಫಾದರ್ ಚೇಂಬರ್ ಒಳಗಡೆ ಹೋದ ತಕ್ಷಣ ನಾನು ನಿಮಗೊಂದು ನಮಸ್ಕಾರ ಮಾಡಿದೆ, ದೈವ ಸಾನ್ನಿಧ್ಯಕ್ಕೆ ಕಳಿಸಿದ್ದೀರಿ, ಎದುರುಗಡೆ ಯೇಸುವಿನ ಶಿಲುಬೆ, ಕೆಳಗಡೆ ಕೂತಿರೋವನು ಯೇಸು ಕ್ರಿಸ್ತನ ಪ್ರತಿರೂಪ, ನನಗೆ ಒಳ್ಳೆಯ ಸ್ಥಾನ, ನನ್ನ ಮಗಳು ಇನ್ನು ಬದುಕ್ಬಿಡ್ತಾಳೆ ಜೀವನದಲ್ಲಿ ಅನ್ನೋ ಒಂದು ನಾವು ತುಂಬ ನಂಬಿಕೆ ಬಂದ್ಬಿಡ್ತು. ಕೂಡಿಸಿದ್ರು, ಟೀ ಕೊಟ್ಟರು, ಏನು ಅಂದರು, ನನ್ನ ಮಗಳನ್ನ ಇಲ್ಲಿ ಅಡ್ಮಿಷನ್ ಮಾಡಬೇಕು, ಅದಕ್ಕೆ ಬಂದಿದ್ದೀನಿ ಅಂತ. ಏನಿದೆ ನಿನ್ನ ಮಗಳಿಗೆ ಅಡ್ಮಿಷನ್ ಮಾಡೋಕ್ಕೆ ಏನಿದೆ ನಿನ್ನ ಹತ್ರ ಆದರು? ಸರ್, ನನ್ನ ಮಗಳು ಹಿಂಗೆ ಬಡವ್ರು ನಾವು, ಹಿಂಗಿತ್ತು ನನ್ನ ಗಂಡ ತಿರೋದ. ಸಂಪೂರ್ಣ ಕಥೆಯನ್ನು ನಾನು ಹೇಳಿಬಿಟ್ಟೆ, ನನ್ನ ಜೀವನದ ಕಥೆಯನ್ನು. ಭಾಳ ನೊಂದ್ಕೊಂಬಿಟ್ರು ಅವರು, ಗಂಡ ಮತ್ತು ಇನ್ನೊಬ್ಬ ಸತ್ತು ನಾನು ಬದುಕೋಕ್ಕಾಗದೇ ಇರೋದು ನೊಂದ್ಕೊಂಬಿಟ್ಟು ಈಗ ನಾನೇನು ಮಾಡಬೇಕು ಅಂದರು. ನನ್ನ ಮಗುನ ನೀವು ಸೇರಿಸ್ಕೋಬೇಕು, ನನ್ನ ಹತ್ರ ಏನು ದುಡ್ಡಿಲ್ಲ, ಹಣ ಕಟ್ಟೋಕ್ಕಾಗಲ್ಲ, ಇದು ಅನಾಥ ಮಗು ಅಂತ ಸೇರಿಸ್ಕೊಳ್ಳಿ, ನೀನೇನು ಮಾಡ್ತೀಯ, ನಾನು ಎಲ್ಲೋ ಕೆಲಸ ಮಾಡ್ಕೊಂಡು ಬದುಕ್ತೀನಿ, ಇಷ್ಟಂಕ ಏನು ಮಾಡ್ತಾ ಇದ್ದೆ ನೀನು? ನಾನು ಯೇಸು ಕ್ರಿಸ್ತನ ದೈವ ಸಾನ್ನಿಧ್ಯದಲ್ಲಿ ಕೂತಿದ್ದೀನಿ, ಶಿಲುಬೆ ಮುಂದೆ ಪ್ರತಿರೂಪ, ಯೇಸು ಕ್ರಿಸ್ತನ ಪ್ರತಿರೂಪ ಅಂದ್ಬಿಟ್ಟು, ನಾನು ಸುಳ್ಳು ಹೇಳಬಾರ್ದು, ಒಬ್ಬ ಟ್ರೂ ಕ್ಯಾಥೋಲಿಕ್ ಕ್ರಿಶ್ಚಿಯನ್ನ ಸುಳ್ಳು ಹೇಳಬಾರ್ದು ಅಂದ್ಬಿಟ್ಟು ನಾವು ಏನು ಈ ಕನ್ಫೆಷನ್ ಮಾಡ್ಕೊಳ್ತೀವಲ್ಲ ಆ ಥರ ನಾನು ಪ್ರತಿಯೊಂದನ್ನು ಹೇಳಿಬಿಟ್ಟೆ, ನಾನು ಮೈ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೆ ಅಂತ ಹೇಳಿಬಿಟ್ಟೆ. ಆ ಕ್ಷಣಕ್ಕೆ ಅವ್ರು ಸ್ಫೋಟ ಆಗಿಬಿಟ್ರು. ಯಾವುದೇ ಕಾರಣಕ್ಕೂ ಮೈ ಮಾರ್ಕೊಂಡು ಜೀವನ ಮಾಡಿರೋ ಸೂಳೆ ಮಕ್ಕಳಿಗೆ ಇಲ್ಲಿ ಜಾಗ ಕೊಡಲ್ಲ ಅಂದ್ಬಿಟ್ರು. ನನಗೆ ಸೂಳೆ ಮಗು ಅಂತ ನನ್ನ ಮಗು ಹೇಳಿದ ತಕ್ಷಣ ತಿರ್ಗಿ ಅವರು ನನಗೆ ಸಮಾಧಾನ ಮಾಡಿದರೂ ನಾನು ಸೇರಿಸ್ತಾ ಇರಲಿಲ್ಲ, ಕರ್ಕೊಂಡು ನನ್ನ ಮಗುನ ಈಚೆ ಬಂದುಬಿಟ್ಟೆ ಸರ್. ಹೊರಟುಬಿಟ್ಟು ಒಂದು ತೀರ್ಮಾನಕ್ಕೆ ಬಂದುಬಿಟ್ಟೆ, ನಾನು ನಿಮಗೆ ಮುಖ ತೋರಿಸೋಕ್ಕಾಗಲ್ಲ, ಊರಿಗೆ ನಾನು ಹೋಗೋಕ್ಕಾಗಲ್ಲ, ಅವ್ರನ್ನ ಧಿಕ್ಕರಿಸಿ ಬಂದಿದ್ದೆ, ನಿಮ್ಮ ಮಾತನ್ನು ಧಿಕ್ಕರಿಸಿ ನಾನು ಹಿಂಗಾದೆ. ನಾನು ಒಂದು ತೀರ್ಮಾನಕ್ಕೆ ಬಂದೆ, ನನ್ನ ಮಗು ಜೊತೆ ನಾನು ಆತ್ಮಹತ್ಯೆ ಮಾಡಿಕೊಂಡು ಅದಕ್ಕೊಂದು ಪತ್ರ ಬರೆದು ಇಟ್ಕೊಂಡಿದ್ದೆ, ಅದರೊಳಗೆ ಹೇಳಿದ್ದೆ ನಾನು ಆತ್ಮಹತ್ಯೆ ಮಾಡಿ ನೀವು ನನಗೆ ಹೆಂಗಾದರೂ ನನ್ನ ಮಗುನ ನನ್ನ ದಫನ್ ಮಾಡ್ತೀರ ಅನ್ನೋ ಒಂದೇ ಒಂದು ನಂಬಿಕೆಯಲ್ಲಿ ನಿಮ್ಮ ಹೆಸರು ಬರೆದಿದ್ದೆ, ತಪ್ಪು ತಿಳ್ಕೊಬೇಡಿ ಅಣ್ಣ, ತಪ್ಪು ಮಾಡಿಬಿಟ್ಟೆ ನಾನು, ಆತ್ಮಹತ್ಯೆ ಯಾಕೆ ಮಾಡಿಕೊಂಡೆ, ಮಾಡ್ಕೋಬೇಕಾಗಿತ್ತಂದೆ. ಇಲ್ಲಣ್ಣ, ನನಗೆ ಎಲ್ಲಿ ಆ ಆರ್ಫನೇಜಲ್ಲಿ ನನ್ನ ಮಗಳನ್ನ ಸೂಳೆ ಮಕ್ಕಳನ್ನ ನಾವು ಇಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತ ಮಾತು ಕೇಳಿಬಿಟ್ನೋ, ಆವತ್ತು ನನಗೆ ಭಾಳ ಬೇಸರ ಆಯಿತು. ನಾನು ತೀರ್ಮಾನ ಮಾಡಿದೆ, ರೈಲು ಬರ್ತಾ ಇರಬೇಕಾದ್ರೆ ನಾನು ನನ್ನ ಮಗಳು ಸಮೇತ ಎಳ್ಕೊಂಡು ಹೋಗಿ ಇನ್ನೇನು ಬೀಳಬೇಕು ಅನ್ನೋವಾಗ ನನಗೆ ಕಡೇ ನಿಮಿಷದಲ್ಲಿ ನನ್ನ ಮಗಳನ್ನ ಬದುಕು ಯಾರಾದರೂ ಸಾಕ್ತಾರೆ ಇನ್ನು ಮುಂದಕ್ಕೆ, ನೀವೇ ಸಾಕ್ಕೋಬೋದೇನೋ ಅಂದ್ಕೊಂಡು ತಳ್ಳಿಬಿಟ್ಟು ನಾನು ಹೋಗಿ ತಲೆ ಕೊಡೋಕೆ ಹೋದೆ. ತಲೆ ಹೋಗಲಿಲ್ಲ, ಬರೀ ಕೈ ಮೇಲೆ ಹತ್ಬಿಡ್ತು, ಎರಡು ಕೈ ಹೊಟ್ಟೋಯ್ತು, ಎರಡು ಕೈ ಎಷ್ಟು ರಕ್ತವಾಗಿರಬೇಕು. ನಾನು ಅಸಿಸ್ಟೆಂಟ್ ಕರೆದು ಏನಮ್ಮ ಅಂತ, ಇಲ್ಲ ಏನು ತೊಂದರೆ ಏನಿಲ್ಲ, ಬಟ್ ರಕ್ತ ಕೊಡಬೇಕು, ಇನ್ನು ಔಷಧಿಗಳೆಲ್ಲ ಕೊಡಬೇಕು, ಆ ಶಕ್ತಿ ಬರೋಕ್ಕೆ ಏನಾದರೂ ಮಾಡಬೇಕು, ಭಾಳ ವೀಕ್ ಇದೆ ಹಳೆ ಹೇಳೋದು. ನಾನು ಇಲ್ಲ ಏನು ಮಾಡ್ತೀರ ಮಾಡಿ, ದಯವಿಟ್ಟು ನೀವು ಉಳಿಸ್ಬೇಕು ಈಗೇನ, ಫ್ರೂಟ್ಸ್ ಗೀಟ್ಸ್ ಎಲ್ಲ ಕೊಡಿ ಅಂತ. ಇಲ್ಲ ಅದೆಲ್ಲ ಅಕ್ಕಪಕ್ಕ ಇರೋಲ್ಲಿ ಕೊಡ್ತಾ ಇದ್ದಾರೆ ಫ್ರೂಟ್ಸು ಅಂತ. ಕಡೆಗೆ ನನಗೆ ತಡಿಲಾರದೆ ನಾನು ನನ್ನ ಜೋಬಲ್ಲಿ ನೋಡಿದೆ, ಒಂದು ಎರಡೂವರೆ ಸಾವಿರ ರೂಪಾಯಿ ದುಡ್ಡಿತ್ತು, ದೊಡ್ಡ ಅಮೌಂಟ್ 80ರಲ್ಲಿ ಅದು. ಅವಳಿಗೆ ನಾನು ಕೊಡೋಕ್ಕೋದು, ಇಲ್ಲ ನನಗೆ ಬೇಡ, ಇಲ್ಲಿ ಆಸ್ಪತ್ರೆಯಲ್ಲಿ ಚೆನ್ನಾಗಿ ನೋಡಿ, ನೀನು ಇಟ್ಕೊಂಡಿರು, ಇಟ್ಕೊಂಡು ಆ ಸಿಸ್ಟರ್ ಹತ್ರ ಕೊಟ್ಟಿರು, ಅವ್ರು ಏನು ಬೇಕೋ ಅದನ್ನು ಕೊಟ್ಟು ಔಷಧಿ ಗಿಷ್ಟಿ ಬೇರೆ ಅಕಸ್ಮಾತ್ ಸಿಗದೇ ಇರೋಂಥ ಔಷಧಿಲಿ ನೀನು ಒಟ್ಟಿನಲ್ಲಿ ಬದುಕು ಬಾ ನೀನು, ಆಮೇಲೆ ನಿನ್ನ ಜೀವನ ಹೆಂಗೋ ನಾನು ಮಾಡ್ತೀನಿ, ನಿನ್ನ ಜೀವನಕ್ಕೆ ಏನಾದರೂ ಒಂದು ದಾರಿ ಮಾಡ್ತೀನಿ, ನಿನ್ನ ಮಗುನ ಓದಿಸೋ ಜವಾಬ್ದಾರಿ ನಂದು ಅಂದೆ. ಅದೆಷ್ಟು ಓದುತ್ತೋ ನಿನ್ನ ಮಗು ಓದಲಿ, ನಾನು ಓದಿಸ್ತೀನಿ, ನಿನ್ನ ಬದುಕು ನೀನು ರೂಪಿಸ್ಕೊ ನಿನ್ನ ಮೇಲೆ. ಖಂಡಿತ ಅಣ್ಣ, ಬರ್ತೀನಿ ನಾನು, ಟ್ರೀಟ್ಮೆಂಟ್ ತಗೊಂಡು. ನಾನು 2000 ರೂಪಾಯಿ ಕೊಟ್ಟೆ, ನನ್ನ ಬಿಜಿ ಪೊಲೀಸು ಇದರೊಳಗೆ ಮರ್ತೆ ಹೋಗ್ಬಿಟ್ಟೆ. ಒಂದು ದಿವಸ ಪೊಲೀಸ್ ಸ್ಟೇಷನಲ್ಲಿ ಇದ್ದೀನಿ, ಒಂದು ಆಟೋ ರಿಕ್ಷಾ ಬಂದು ಇಳಿಯುತ್ತೆ. ಸರ್, ಯಾರೋ ಆಟೋ ರಿಕ್ಷಾದಲ್ಲಿ ಬಂದು ಏನೋ ಕಂಪ್ಲೇಂಟ್ ಏನೋ ಬಂದಿರಬೇಕು ಅಂತ. ನಮ್ಮ ಕೆಜಿಹಳ್ಳಿ ಪೊಲೀಸ್ ಠಾಣೆ ದೊಡ್ಡ ಪೊಲೀಸ್ ಠಾಣೆ, ಕಾಂಪೌಂಡ್ ಒಳಗಡೆ ಬಂದು ಪೋರ್ಟಿಕಲ್ಲಿ ನಿಲ್ಬೋದು. ಪೋರ್ಟಿಕಲ್ಲಿ ಆಟೋ ನಿಲ್ತು, ನಿಲ್ತಾ ಹಿಂಗೆ ನೋಡ್ತೀನಿ, ಮೇರಿ ಬರ್ತಾಯಿದ್ದಾಳೆ, ಎರಡು ಕೈ ಇಲ್ಲ, ಮಗು ಇಳಿದು ಬರ್ತಾಯಿದೆ, ಮಗುಗೆ ಬಟ್ಟೆ ಇಟ್ಕೊಂಡು ಕರ್ಕೊಂಬರ್ಬೇಕು, ಕೈ ಇಲ್ಲ ಈಕೆಗೆ, ಹೆಂಗೆ ಅಂತ. ನನ್ನ ಮಗುನೇ ಎಲ್ಲ ನನಗೆ ಇವು ಮಾಡ್ತಾ ಇರೋದು ಸರ್, ತಿಂಡಿ ತಿನ್ಸೋದು ನನ್ನ ಮಗು, ನನ್ನ ಬಾಳು ನೋಡಿ ಸರ್ ಅಂತ ಅಳಕ್ಕೆ ಶುರು ಮಾಡಿದೆ. ಇಲ್ಲ ನೀನು ನಿನಗೇನಾದರೂ ಒಂದು ಮಾಡೋಣ ಬಿಡು, ನಿನಗೆಲ್ಲ ಒಂದು ವ್ಯವಸ್ಥೆ ಮಾಡ್ತೀವಿ, ನಾನು ನಿನ್ನ ಮಗುನ ಓದಿಸೋ ಜವಾಬ್ದಾರಿ ನಂದು, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನೊಂದು ಅಷ್ಟು ಜನ ಸ್ನೇಹಿತರಿಗೆ ಹೇಳಿ ಇದಕ್ಕೆ ಸಹಾಯ ಮಾಡ್ತೀನಿ ಅಂತ. ಇಲ್ಲ ಸರ್, ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ,
ನಾನು ಊರಿಗೆ ಹೋಗ್ತೀನಿ ಸರ್, ಕಾರವಾರದ ಹತ್ರ ಹಳ್ಳಿ ಊರಿಗೆ ಹೋಗ್ತೀನಿ. ನನ್ನ ತಂದೆಗೆ ನನ್ನ ಮೇಲೆ ತುಂಬ ಪ್ರೀತಿ ಸರ್, ನಾನು ಅವ್ರ ಮಾತು ಧಿಕ್ಕರಿಸಿ ಬಂದಿದ್ದಕ್ಕೆ ಇಷ್ಟು ಅನುಭವಿಸಿದ್ದೀನೋ ಅಂತ ನನಗೆ ಅನಿಸುತ್ತೆ. ನಾನು ಮತ್ತೆ ವಾಪಸ್ ಹೋಗ್ತೀನಿ ನನ್ನ ತಂದೆ ಹತ್ರ. ನನ್ನ ತಂದೆ ಕೃಷಿಕ, ಅನುಕೂಲಸ್ಥ ಕೃಷಿಕ. ನಾನು ಇಡೀ ಕುಟುಂಬ ನನ್ನ ಒಪ್ಪಿದ್ರೆ ನಾನು ಅಲ್ಲಿರ್ತೀನಿ, ಇಲ್ಲದಿದ್ರೆ ಮತ್ತೆ ವಾಪಸ್ ನಿಮ್ಮ ಹತ್ರ ಬರ್ತೀನಿ ಸರ್. ನಿಮ್ಮ ನನ್ನ ಮಗು ಜವಾಬ್ದಾರಿ ನಿಮ್ಮದು ಸರ್, ನನಗೆ ಇದೊಂದು ಅವಕಾಶ ಮಾಡಿಕೊಡ್ಬೇಕು. ಹೋಗ್ಬೇಕಾದ್ರೆ ನಾನು ಕಾರವಾರಕ್ಕೆ ಹೋಗಬೇಕಲ್ಲ ಸರ್, ಹೋಗು ನೀನು, ನೀನು ತಗೋ, ನಿನಗೆ ನಾನು ದುಡ್ಡು ಕೊಡ್ತೀನಿ, ಹೋಗಿ ಬರೋ ದುಡ್ಡು ಕೊಡ್ತೀನಿ ನಾನು, ನೀನು ಬರೋದಾದ್ರೆ ನೀನು ವಾಪಸ್ ಬರಬೇಕಲ್ಲ ಅದಕ್ಕೂ ದುಡ್ಡು ಕೊಡ್ತೀನಿ ಅಂತ ದುಡ್ಡು ಕೊಡೋಕ್ಕೋದೆ. ದುಡ್ಡು ಕೊಡೋಕ್ಕೋದಾಗ ಇಲ್ಲ ಸರ್, ನನ್ನ ಮಗುಗೆ ಅರ್ಧ ಚಾರ್ಜು, ನನಗಿಷ್ಟು ಚಾರ್ಜ್. ಅವಾಗ 100 ರೂಪಾಯಿ ಎಷ್ಟಿತ್ತು, 100, 150 ರೂಪಾಯಿ, 300 ರೂಪಾಯಿ ನಮಗೆ ಈ ಚಾರ್ಜ್ ಸರ್, 10 ರೂಪಾಯಿ ನನಗೆ, 300, 320 ರೂಪಾಯಿ ಊರಿಂದ ನಮ್ಮೂರಿಗೆ ಬಸ್ ಸ್ಟ್ಯಾಂಡಿಂದ ಎಲ್ಲ ಹೋಗೋಕ್ಕೆ 10 ರೂಪಾಯಿ, 20 ರೂಪಾಯಿ ಚಾರ್ಜ್ ಇದೆ, 350 ರೂಪಾಯಿ ನಂದು ಸಾಕು ಸರ್ ನನಗೆ. ದಯವಿಟ್ಟು ಇಟ್ಕೋ ನೀನು, ದಯವಿಟ್ಟು ಇಟ್ಕೋ, 500 ರೂಪಾಯಿ ಇಟ್ಕೋ ನೀನು. ಜಾಸ್ತಿ ಕೊಡೋಕ್ಕೋದೆ ತಗೊಳ್ಳಿಲ್ಲ ಅವಳು, ಬೇರೆಯವರಾಗಿದ್ದೆ ತಗೊಂಡಿರೋರು, 300, 500 ರೂಪಾಯಿ ತಗೊಂಡ್ರು. ತಗೊಂಡು ನಾನು ಮತ್ತೆ ಬಂದರೆ ನೀವು ನನ್ನನ್ನು ಕಾಪಾಡ್ತೀರ, ಎಸ್ ಅಂದೆ. ಮಗುನ ಕರ್ಕೊಂಡೋದ್ಲು, ಮಗು ಪಾಪ ಪರಿಜ್ಞಾನನೇ ಇಲ್ಲ, 5 ವರ್ಷದ ಮಗು, 5 ವರ್ಷದ 6 ವರ್ಷದ ಮಗು ಆವಾಗ, 5 ವರ್ಷ ಯಥಾ ಪ್ರಕಾರ ಇದು ಹಂಗೆ ನಮ್ಮ ಸ್ಮೃತಿ ಪಟಲದಿಂದ ಅದು ಹೋಗ್ತಾ ಇರಬೇಕಾದ್ರೆ ನನಗೊಂದು ಪತ್ರ ಬಂತು, ಒಂದು ಕಾರ್ಡ್, ಪೋಸ್ಟ್ ಕಾರ್ಡ್ ಬರುತ್ತೆ. ಪೋಸ್ಟ್ ಕಾರ್ಡಲ್ಲಿ ನೋಡ್ತೀನಿ ಕಾರವಾರದಿಂದ ಬಂದಿರೋದು, ನನ್ನ ಅಡ್ರೆಸ್ಸಿಗೆ, ಪೊಲೀಸ್ ಸ್ಟೇಷನ್ ಅಡ್ರೆಸ್ಸಿಗೆ ಬಂದಿದೆ. ಪ್ರಾರಂಭದಲ್ಲೇ, ಪ್ರೀತಿಯ ಶಿವರಾಮಣ್ಣ, ನಿಮ್ಮ ಋಣವನ್ನು ಈ ಜನ್ಮದಲ್ಲಿ ನಾನು ತೀರ್ಸೋಕ್ಕಾಗಲ್ಲ. ನಾನು ನಿಮ್ಗೆ ಹೇಳಿದಾಗೆ ನಮ್ಮ ಊರಿಗೆ ಬಂದೆ, ನನ್ನ ತಂದೆ ನನ್ನ ಈ ಘೋರ ಬದುಕನ್ನು ಕಂಡು ಎದೆ ಒಡೆಯೋಷ್ಟು ಹತ್ಬಿಟ್ರು. ನನ್ನನ್ನು ಸಾಕ್ತೀನಿ ಅನ್ನೋ ಒಂದು ಧೈರ್ಯ ಮತ್ತು ಇದನ್ನು ಕೊಟ್ಟಿದ್ದಾರೆ. ಎಲ್ಲೂ ಹೋಗ್ಬೇಡ, ನಾನು ಸಾಕ್ತೀನಿ, ನಿನ್ನ ನನ್ನ ಮಗಳು ಅಂಥೇಳಿ ಒಪ್ಪಿಗೆ ಕೊಟ್ಟಿದ್ದಾರೆ, ಖಂಡಿತ ನನ್ನನ್ನು ಸಾಕ್ತಾರೆ. ನಾನು ನನ್ನ ತಂದೆ ಇರೋ ತನಕ ನನಗೇನು ತೊಂದರೆ ಇಲ್ಲ. ನೀವು ಕೊಟ್ಟಿದ್ದ ದುಡ್ಡಲ್ಲಿ 110 ರೂಪಾಯಿ ನನಗೆ ಮಿಕ್ಕಿದೆ. ಆ 110 ರೂಪಾಯಿ ಅಣ್ಣ ಕೊಟ್ಟಿರೋ ತವರಿನ ಧನ ಅಂತ ನಾನು ಇಟ್ಕೊತೀನಿ, ಅದನ್ನು ವಾಪಸ್ ಕೊಡ್ತಾ ಇಲ್ಲ. ನನ್ನ ಜೀವನದ ಬಗ್ಗೆ ನನಗೆ ನೆಮ್ಮದಿ ಸಿಗುತ್ತೆ, ನೀವು ಯೋಚನೆ ಮಾಡಬೇಡಿ. ಇದು ಮಾನವೀಯ ಮುಖ ಬದುಕುತ್ತೆ. ನಾನು ಹುಡುಕ್ತಾ ಇದ್ದೀನಿ, ಇದಕ್ಕೆ ನಾನು ಈ ಅದನ್ನೆಲ್ಲ ಕತೆ ಹೇಳೋದು ನಿಮ್ಮ ಚಾನಲಲ್ಲಿ ಹೇಳಿದ್ದೀನಿ, ಬರೆದಿದ್ದೀನಿ, ರವಿ ಬೀಳಗೆರೆ ಬರೆದಿದ್ದಾರೆ, ಹಾಯ್ ಬೆಂಗಳೂರಲ್ಲಿ ಬರೆದಿದ್ದಾರೆ. ನನಗೆ ಯಾರಾದರೂ ಕಾರವಾರಕ್ಕೆ ಹೋದಾಗ ನಾನೆಲ್ಲ ಹೇಳ್ತಾ ಇರ್ತೀನಿ, ನೋಡಪ್ಪ ಇಂಥದ್ದು ನೀವು ಕ್ರಿಶ್ಚಿಯನ್ಸ್ ನಿಮ್ಮ ಚರ್ಚ್ಗಳಲ್ಲಿ ಕೇಳಿ ಅಂತ ಕೇಳ್ತೀವಿ ಅಂತಾರೆ, ಯಾರೂ ಕೇಳಿಲ್ಲ. ಈಗ ಆ ಮಗುಗೆ 8 ವರ್ಷ ಆಗಿರ್ಬೋದು, 40 ವರ್ಷ ಆಗಿರ್ಬೋದು, ನನಗೆ ಅವು ವಾಪಸ್ ಬಂದುಬಿಟ್ರೆ, ಆ ಮಗುವಿನ ಅಕಸ್ಮಾತ್ ಏನೂ ಆಗಿಲ್ಲದೆ ಇದ್ದರೆ, ಅವಳು ಬರ್ದಿದ್ರೆ, ಅವನ್ನ ನಾನು ಈಗಿನ ಸ್ಥಿತಿಲಿ ನಾನು ಇದ್ದರೆ ಆ ಮಗುನೂ ಕಾಪಾಡ್ತಾ ಇದ್ದೆ, ಅವಳನ್ನೂ ಕಾಪಾಡ್ತಾ ಇದ್ದೆ. ಆಗ ನನಗೆ ಸಂಬಳ ಇದ್ದಿದ್ದೇ 4,000 ರೂಪಾಯಿ. ಈ ರೀತಿದು ಒಂದು ಎಲ್ಲ ಪೊಲೀಸರಿಗೂ ಇರ್ತದೆ, ನೆನಪಿಟ್ಕೊಂಡಿದ್ರೆ ಇರ್ತದೆ, ಅಥವಾ ಸಹಾಯ ಮಾಡಿದರೆ ಇರ್ತದೆ. ನನ್ನ ಹತ್ರ ಅಂತೂ ತುಂಬ ಇದೆ. ಇದು ಪೊಲೀಸರ ಮಾನವೀಯ ಮುಖ. ನಂಬಿದ ಧರ್ಮ ಕೈಬಿಡುತ್ತೆ ಅವ್ರನ್ನ, ನಂಬಿದ ಸಮಾಜ ಅಡ್ಡದಾರಿಗೆ ಇಳಿಯುತ್ತೆ, ಬದುಕು ದಾರಿ ಮೂರಾಬಟ್ಟೆ ಆಗುತ್ತೆ. ಆಮೇಲೆ ಒಂದು ಹೆಣ್ಣು ಮಗು ಅಬಲೆ ಅಂತ ಗೊತ್ತಾದರೆ ರಣಹದ್ದುಗಳು ಬಿದ್ದಂಗೆ ಬೀಳ್ತಾರೆ ಅವಳ ಹಿಂದೆ. ಆಕೆ ಹಿಂದೆ ರೌಡಿಗಳು ಬಿದ್ದರು, ಕಳ್ಳರು ಬಿದ್ದರು, ಸಂಭಾವಿತ ಸಮಾಜದ ಸಂಭಾವಿತರು ಬಿದ್ದರು, ಎಲ್ಲ ಬಿಟ್ಟು ಆ ಧರ್ಮವನ್ನು ನಂಬ್ಕೊಂಡು ಬದುಕ್ತಾ ಇರೋ ಒಂದು ಹೆಣ್ಣು ಮಗುಗೆ ಆ ಧರ್ಮವನ್ನು ಪಾಲಿಸ್ಬೇಕಾಗಿರೋರು ಧಿಕ್ಕರಿಸಿದಾಗ ಮಾತು ಬರಬಾರ್ದಿತ್ತು ಅವ್ರ ಹತ್ರ. ಭಾಳ ದೊಡ್ಡ ಫೇಮಸ್ಸು ಪ್ಯಾರಿಶ್ ಪ್ರೀಸ್ಟ್ ಆತ ಆ ಸಮುದಾಯದಲ್ಲಿ. ನಾನು ಅವ್ರ ಹೆಸರು ಹೇಳಿಬಿಟ್ರೆ ಕೋಲಾಲ ಆಗುತ್ತೆ, ಅಷ್ಟು ಫೇಮಸ್ ಅವರು. ಆ ನಂತರ ಅವರು ಬೆಂಗಳೂರಿನ ಒಂದು ಪ್ರಸಿದ್ಧ ಚರ್ಚಿನ ಮುಖ್ಯಸ್ಥರಾಗಿದ್ದರು. ಆಮೇಲೆ ನನ್ನ ಅವ್ರ ಹೆಸರು ಕೇಳಿದ ತಕ್ಷಣ ಅಸಹ್ಯ ಆಗೋಕ್ಕೆ ಶುರುವಾಯಿತು. ಅವರೊಬ್ಬರು ಆ ಮಗುನ ಸೇರಿಸ್ಕೊಂಬಿಟ್ಟಿದ್ದಿದ್ರೆ ಆ ಮಗು ಇವತ್ತು ಎಂಥ ಒಂದು ಆ ಮಗುವಿನ ಲಕ್ಷಣವೇ ನನಗೆ ಇನ್ನೂ ಕಾಣ್ತಾ ಇದೆ. ಆಕೇನೂ ಅಷ್ಟೇ ಲಕ್ಷಣವಾದ ಹೆಣ್ಣು ಮಗಳು. ಅದಕ್ಕೆ ನಾನು ಹೇಳ್ತೀನಿ, ಧರ್ಮವೂ ಕಾಪಾಡಲ್ಲ, ಸಮಾಜನೂ ಕಾಪಾಡಲ್ಲ, ವ್ಯವಸ್ಥೆನೂ ಕಾಪಾಡಲ್ಲ, ಮಾನವೀಯ ಮುಖ ಇರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ಇಂಥದನ್ನು ಕಾಪಾಡ್ಬೋದು. ಹೇಗೆ ನಾನು ಯಂಗ್ಸ್ಟರ್ಸ್ ಯಾರೋ ಪೊಲೀಸ್ ಆಗಿದ್ದಾರೆ, ನೀವು ಒಂದು ಮಾನವೀಯ ಮುಖವನ್ನು ಇಟ್ಕೊಳ್ಳಿ. ಈಗ ನೀವೇನು ಎಲ್ಲ ಅದೇ ಇಟ್ಕ, ನಾನು ಗುಂಡೊಡ್ದಿದ್ದೀನಿ, ನಾನು ಹತ್ಯೆ ಮಾಡಿರೋನೆ, ಎನ್ಕೌಂಟ್ರ್ ಮಾಡಿರೋನು, ಆದರೆ ಅದು ಸಮಾಜದ ಹಿತಕ್ಕಾಗಿ. ನಿಮ್ಮ ದರ್ಪ ಸಮಾಜದ ಹಿತಕ್ಕಾಗಿರಬೇಕು. ನನ್ನ ಯೂನಿಫಾರ್ಮ್ ಇದೆ ಅಂದ್ಬಿಟ್ಟು ನಾನು ದೌಲತ್ ತೋರಿಸೋದಿದೆಯಲ್ಲ ಅರ್ಥ. ಯಂಗ್ಸ್ಟರ್ಸ್ಗೆ ಅದೇ ಹೇಳೋದು, ನೊಂದ ಮನಸ್ಸುಗಳಿಗೆ ನೀವು ಕೂತ್ಕೊಂಡು ಮಾತಾಡಿಬಿಟ್ರಿ, ನೀವೇನೂ ಮಾಡಬೇಡಿ ಅವರಿಗೆ. ನಾನು ಈಕೆಗೆ ಏನು ಮಾಡಿದೆ? ಏನೂ ಮಾಡಲಿಲ್ಲ.
ನನ್ನ ತಾಯಿಗೆ ಬಂದು ಹೇಳಿದೆ ನಾನು ಅಮ್ಮ ಹಿಂಗಾಯ್ತು ಘಟನೆ ಅಂತ. ನೀನು ಯಾಕೋ ಅವಳನ್ನ ನೀನು ಮನೆ ಕರ್ಕೊಂಬಂದು ನಿನ್ನ ಕೆಲಸಕ್ಕೆ ಇಟ್ಕೊಂಬಿಡ್ಬೇಕಾಗಿತ್ತು, ಎಲ್ಲಾದರೂ ಕೆಲಸಕ್ಕೆ ಸೇರಿಸ್ಬೇಕಾಗಿತ್ತು, ಆ ಮಗು ನಿನ್ಗೆ ಓದ್ಸೋಕ್ಕಾಗ್ತಿರ್ಲಿಲ್ಲನಪ್ಪ ಅಂದರು. ತಪ್ಪು ಮಾಡಿದೆ ಅಮ್ಮ, ನಾನು ಏನು ಮಾಡಿದೆ, ಅವಳಿಗೆ ಇಂಥ ಕಡೆ ಅಡ್ರೆಸ್ ಕೊಟ್ಟೆ. ಯಾರೋ ಕಾಪಾಡ್ತಾರೆ, ಸುಮ್ಮನೆ ಎಲ್ಲರೂ ಅವ್ರವ್ರದ್ದು ಅವ್ರು ಮಾತಾಡ್ತಾರೆ ಅಷ್ಟು, ನಿಮಗೆ ಸಂದೇಶಗಳನ್ನ ನೀಡ್ತಾರೆ, ಈಗ ನಡ್ಕೋಬೇಕು ಅಂತ ಹೇಳ್ತಾರೆ. ನಮ್ಮಮ್ಮ ಒಂದು ಮಾತು ಹೇಳಿದ್ರು ಆವಾಗ, ನೋಡಪ್ಪ ಕುಡಿಯೋದು ಮಾರಕ ಅಂತಾರೆ, ಭಾಷಣ ಹೊಡಿತಾರೆ, ಪಾನ ನಿರೋಧದ ಬಗ್ಗೆ ಅರ್ಧ ಗಂಟೆ ಒಂದು ಗಂಟೆ ಎಲ್ಲ ಯು ಪೇಪರಲ್ಲೆಲ್ಲ ಬರ್ತಾ ಇರುತ್ತೆ. ಅವ್ರ ಮೇಲೆ ಬಂದಿಲ್ವಾ ರಾತ್ರಿ ಆದರೆ ಅವ್ರು ಕುಡಿತಾರೆ ಅಂತ? ಇದು ಸಮಾಜದ ವ್ಯವಸ್ಥೆ ಅಂತ ಹೇಳೋದು ಖಂಡಿತ ಅದು ಹಂಗೇನೆ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಇದು ಅಷ್ಟೇ, ಕರ್ಫ್ಯೂದು ಅಷ್ಟೇ, ಅದಂತೂ ಮನುಷ್ಯತ್ವ ಇರೋರು ಯಾರೂ ಕೋಮುಗಲ್ಬೆ ಮಾಡಲ್ಲ. ಆ ಥರದ್ದು ಪರಿಸ್ಥಿತಿಲಿ ಒಂದು ಮುಸ್ಲಿಂ ಅಜ್ಜಿಗೂ ನನಗೂ ಮಾತುಕತೆ ಆಗುತ್ತೆ. ಮೂರು ಆಗಬಾರ್ದು, ಒಬ್ಬ ಪೊಲೀಸ್ ಅಧಿಕಾರಿಗೆ ಮೂರು ಆಗಬಾರ್ದು ಅವನ ಜೀವಮಾನದಲ್ಲಿ. ಅದನ್ನು ಅವನಿಗೆ ಗಲ್ಲು ಶಿಕ್ಷೆ ಕೊಟ್ಟಂಗೆ ಆ ಮೂರೂ. ಒಂದು ಕೋಮುಗಲಭೆ ಆಗಬಾರ್ದು, ಹೈರಾಣಾಗ್ಬಿಡ್ತಾನೆ ಅವನು ಕೋಮುಗಲಭೆ ಆದರೆ. ಅವ್ನು ಕೆಲಸ ಮಾಡಲಿ ಮಾಡದೇ ಇರಲಿ, ಕೋಮುಗಲಭೆಯಲ್ಲಿ ಏನಾಗುತ್ತೆ ಅಂದರೆ ಅವನಿಗೆ ಎಷ್ಟು ಹೈರಾಣ ಆಗ್ತಾನೆ ಅಂದರೆ ಮನೆಗೆ ಹೋಗೋಕ್ಕಾಗಲ್ಲ ಅವ್ನು, ಮೂರ್ನಾಲ್ಕು ದಿವಸ ಯೂನಿಫಾರ್ಮ್ ಚೇಂಜ್ ಮಾಡೋಕ್ಕಲ್ಲ, ಆ ಮಟ್ಟಕ್ಕೆ ಹೋಗ್ತಾನೆ. ಆಮೇಲೆ ಇನ್ನೊಂದು ಲಾಕಪ್ ಡೆತ್ ಆಗಬಾರ್ದು, ಲಾಕಪ್ ಡೆತ್ ಆದರೆ ಅವನಿಗೆ ಈ ಕೊಲೆ ಮಾಡಿದಷ್ಟು ಹಿಂಡ್ಬಿಡ್ತಾರೆ. ಮೂರನೇದೇನು ಅಂದರೆ ಈ ಒಬ್ಬ ಪೊಲೀಸ್ ಅಧಿಕಾರಿ ಆಗಲಿ, ಅದು ಯಾವುದೇ ಸರ್ಕಾರಿ ಅಧಿಕಾರಿಗಿದು, ಈ ಲಂಚ ತಗೊಂಡು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಳ್ತಾನಲ್ಲ ಅದು ಅವನ ಜೀವನವನ್ನು ನಾಶ ಮಾಡಿಬಿಡುತ್ತೆ. ಇದು ಮೂರು ಆಗಬಾರ್ದು ಅಂತ ನಮಗೆಲ್ಲ ಈ ಇವ್ರು ಹೇಳೋರು ಅಂದರೆ ಎಚ್ಚರಿಕೆಯಿಂದ ಇರಬೇಕು, ಕೋಮಲ ಆಗದಂಗೆ ತಡಿಬೇಕು, ಆಮೇಲೆ ಈ ಲಂಚದೆಲ್ಲ ಇದೆಲ್ಲ ದೂರ ಇರಬೇಕು, ಆಮೇಲೆ ಇನ್ನೊಂದು ಲಾಕಪ್ ಡೆತ್ ಆಗ್ದಂಗೆ ನೋಡ್ಕೋಬೇಕು. ಸುಮ್ಮನೆ ಹೊಡೆದ್ಬಿಡೋದು ಯಾರೋ ಹೊಡೆದ್ಬಿಡ್ತಾರೆ ಅಲ್ಲಿ ಆಫೀಸರ್ ತಲೆ ಮೇಲೆ ಬರುತ್ತಲ್ಲ, ಅದೆಲ್ಲ ಭಾಳ ಚೆನ್ನಾಗಿ ಹೇಳೋರು. ಆಮೇಲೆ ಆ ಕೋಮುಗಲಭೆಯಲ್ಲಿ ಇನ್ನೊಂದು ವೇಶ್ಯಾವೃತ್ತಿ ಮಾಡ್ತಾ ಇದ್ದಂಥ ಒಂದು ದಂಧೆ ನಡೀತಾ ಇದ್ದ ಮನೆಯೊಳಗಡೆ ಅವಳು ವೇಶ್ಯೆ ಒಬ್ಬ ಪೊಲೀಸನ್ನು ರಕ್ಷಣೆ ಮಾಡ್ತಾಳೆ. ಅವ್ರು ರೈಡ್ ಪೊಲೀಸ್ನವ್ರು ರೈಡ್ ಮಾಡಿ ಅವಳನ್ನ ಹಿಂಡು ಬಿಟ್ಟಿರ್ತಾರೆ. ಆದ್ರೂ ಅವಳು ಮುಸ್ಲಿಂ ಮಹಿಳೆ, ಒಬ್ಬ ಪೊಲೀಸ್ ಅಧಿಕಾರಿನ ಓಡಿಸ್ಕೊಂಡು ಹೋಗ್ತಾರೆ ಮಾಬು, ಅವ್ನ ಮನೆಯೊಳಗೆ ಹೋಗಿ ಸೇರ್ಕೊಂಬಿಡ್ತಾನೆ. ಇವಳು ಬೇರೆ ದಾರಿ ಸಿಗಲಿ, ಇವಳದ್ದು ಒಬ್ಬಳದೇ ಮನೆ ಓಪನ್ ಇರುತ್ತೆ. ಆ ದಂಧೆ ಮಾಡೋರು ಸ್ವಲ್ಪ ಜೋರಾಗಿರ್ತಾರೆ, ಕಳ್ಬಟ್ಟಿ ಮಾರೋರು, ವೇಷಾವೃತ್ತಿ ಮಾಡೋರು ಇವರೆಲ್ಲ ಹೆದರೋದೇ ಇಲ್ಲ ಸ್ಲಮ್ಮಲ್ಲಿ ಯಾರಿಗೂ. ಇವನೇನು ಮಾಡ್ತಾನೆ, ಬಾಗಿಲು ತೆಗೆದಿರುತ್ತೆ, ಹೋಗಿ ನುಗ್ಗಿಬಿಡ್ತಾನೆ. ನುಗ್ಗಿಬಿಡ್ತಾನೆ, ಅವಳು ಒಂದೇ ಒಂದು ಕೂಗು ಹಾಕ್ಬಿಟ್ಟಿದ್ರೆ ಇವನ್ದು ಒಂದು ಪೀಸ್ ಸಿಗ್ತಾ ಇರಲಿಲ್ಲ. ಏಯ್ ಹೋಗಯ್ಯ ಅಂದ್ಬಿಟ್ಟಿದ್ರು, ಏಯ್ ಯಾರು ನಮ್ಮ ಮನೆಗೆ ನುಗ್ಗಿದೆಯಾ ಹೋಗು ಅಂತ ಹೇಳಿಬಿಟ್ಟಿದ್ರು, ಒಂದು ಪೀಸ್ ಸಿಗ್ತಾ ಇರಲಿಲ್ಲ. ಇವಳು ಏನು ಮಾಡ್ತಾಳೆ, ಈ ಯೂನಿಫಾರ್ಮಲ್ಲಿರೋ ಪೊಲೀಸ್ ಅಧಿಕಾರಿ ಇಮ್ಮಿಡಿಯೇಟ್ ಅವಳಿಗೆ ಇಲ್ಲ ಗೊತ್ತಾಗೋಗ್ಬಿಡ್ತಾ ಅವಳಿಗೆ, ಒಡೆದು ನಿನ್ನ ಸಾಯಿಸ್ಬಿಡ್ತಾರೆ, ತಗೋ ಆ ಬೆಡ್ಡಲ್ಲಿ ಮಲ್ಕೊಂಬಿಡು ಅಂಥೇಳಿ ಕಂಬಳಿ ಒದಿಸ್ಬಿಡ್ತಾಳೆ. ಕಂಬಳಿ ಒದಿಸ್ಬಿಟ್ಟು ಏನು ಮಾಡ್ತಾಳೆ, ಕಂಬಳಿ ಮೇಲೆಲ್ಲ ಅಮೃತಾಂಜನ ತಿಕ್ಬಿಡ್ತಾಳೆ. ಮಾಬ್ ಬರುತ್ತೆ, ಇಲ್ಲಿ ಹೋಗಿ ಇಲ್ಲಿ ನೋಡಿದ್ವಿ ನಾವು ನಿನ್ನ ಮನೆಗೆ ಬಂದಿದ್ದು, ಬಂದ ನೋಡು ಅಲ್ಲಿ ಸ್ಮಶಾನ ಜಾರ್ಬಿಟ್ಟು ಎಗರ್ಬಿಟ್ಟು ಓಡೋದ, ನಾನಿಲ್ಲಿ ಅವ್ನು ಯಾರು ಮಲಗಿರೋದು ಅಂತಾರೆ. ನಮ್ಮ ನೆಂಟರು ಬಂದರೆ ತಲೆನೋವು ಅಂತ ಮಲಗಿದ್ದಾರೆ, ಗೊತ್ತಾಗಲ್ವ ನೀವು ಅಮೃತಾಂಜನ, ಏಯ್ ಬಾಗೋ ಜಾವು ಅಂತ ಜೋರು ಮಾಡ್ತಾಳೆ ಎಲ್ಲರಿಗೂ. ಅಪ್ಪು ಎಲ್ಲ ಹೋಗಬೇಕಾದ್ರೆ ಕಡೆಯಲ್ಲಿ ಹೋಗೋವನಿಗೆ ಬಗ್ಗೆ ನೋಡ್ತಾನೆ, ಅವನು ಕೆಂಪು ಶೂ ಕಾಣುತ್ತೆ, ಮೇಲೆ ಬಿದ್ದು ಬಿಡ್ತಾರೆ ಎಲ್ಲ ಮಾಬು. ಪೊಲೀಸ್ನ ನಿನ್ನ ರಕ್ಷಣೆ ಮಾಡ್ತೀನಿ, ನಿನಗೆ ಪೊಲೀಸ್ ಹೊಡಿತಾರೆ ಬಂದು ರೈಡ್ ಮಾಡ್ತಾ ಇರ್ತಾರೆ, ನಿನಗೇನು ಹಂಗೆ ಹಿಂಗೆ ಅಂತ ಬರೋ ಅಷ್ಟರಲ್ಲಿ ನಾವು ಪೊಲೀಸ್ ಹೊಟ್ಟೋಗ್ಬಿಟ್ಟು ಅವನ್ನ ರಕ್ಷಣೆ ಮಾಡಿಬಿಡ್ತಾರೆ ಅಷ್ಟೊತ್ತಿಗೆ. ಅಲ್ಲ ಅದು ಲಾಕಪ್ ಡೆಕ್ದು ಏನಾಗ್ಬಿಡುತ್ತೆ ಅಂದರೆ ಭಾಳ ಸೆನ್ಸಿಟಿವ್ ಇಶ್ಯೂ ಅದು, ಹ್ಯೂಮನ್ ರೈಟ್ಸು, ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸು. ಹ್ಯೂಮನ್ ರೈಟ್ಸ್ ಮೇಲೆ ಅದು ಲಾಕಪ್ ಡೆತ್ ಆದ ತಕ್ಷಣ ಎನ್ಕ್ವೈರಿ ಎನಿ ಕಸ್ಟೋಡಿಯಲ್ ಡೆತ್, ಅದು ಇಟ್ ಈಸ್ ನಥಿಂಗ್ ಬಟ್ ಕಸ್ಟೋಡಿಯಲ್ ಡೆತ್. ಲಾಕಪ್ ಡೆತ್ ಅಂತ ಸುಮ್ಮನೆ ಹೇಳೋದು, ಆಡು ಭಾಷೆಯಲ್ಲಿ ಹೇಳೋದು ಕಸ್ಟೋಡಿಯಲ್ ಡೆತ್. ಅದು ಕಸ್ಟೋಡಿಯಲ್ ಡೆತ್ತಲ್ಲಿ ಅದಕ್ಕೆ ಒಂದು ಡೆಡ್ ಬಾಡಿಗೆ ಇನ್ಕ್ವೆಸ್ಟ್ ಅಂತ ಮಾಡ್ತಾರೆ, ಶವ ಪಂಚನಾಮ ಮಾಡ್ತಾರಲ್ಲ, ಅದು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟೇ ಮಾಡಬೇಕು. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕರ್ನಾಟಕದಲ್ಲಿ ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರ್, ACಗಳು ಮಾತ್ರ, ಅವರೇ ಮಾಡಬೇಕು, ಬಾಕಿದ್ರೆಲ್ಲ ಪೊಲೀಸ್ ಮಾಡೋದು. ಪೊಲೀಸ್ ಕಮಿಷನರ್ ಇದ್ದಾರಲ್ಲ, ಬೆಂಗಳೂರು ಪೊಲೀಸ್ ಕಮಿಷನರ್ ಇದ್ದಾರಲ್ಲ, ಅವರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು. ಅವರು ಕರ್ಫ್ಯೂ ಹಾಕ್ಬೋದು, 35 KP Act ಲಾಗು ಬೇರೆ ಕಡೆ ಮಾಡೋಕ್ಕಾಗ. ಎಸ್ ಪಿಗಳಿಗೆ ಆ ಪವರ್ಸ್ ಇಲ್ಲ, ಡಿಸ್ಟ್ರಿಕ್ಟ್ ಎಸ್ ಪಿಸ್ಗೆ ಆ ಪವರ್ಸ್ ಇಲ್ಲ, IGಗಳಿಗಿಲ್ಲ. ಈಗೇನು ಮಾಡಿದಾರೋ ಗೊತ್ತಿಲ್ಲ.
ಇವ್ರ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕಮ್ ಅಂಡ್ ಪೊಲೀಸ್ ಕಮಿಷನರ್ ಅಂಡ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಗನ್ ಲೈಸೆನ್ಸ್ ಕೊಡಬೇಕಲ್ಲ, ಬೇರೆ ಕಡೆ ಎಲ್ಲ ಡಿ ಸಿಗಳೇ ಕೊಡೋದು, ಡೆಪ್ಟಿ ಕಮಿಷನರು, ಜಿಲ್ಲಾಧಿಕಾರಿಗಳೇ ಕೊಡೋದು, ಬೆಂಗಳೂರು ನಗರದಲ್ಲಿ ಪೊಲೀಸ್ ಕಮಿಷನರ್ ಕೊಡೋದು, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು ಕರ್ಫ್ಯೂ ಲಾಗು ಮಾಡೋದು. ಆಮೇಲೆ ಹಿಂಗೆ ಪೊಲೀಸಲ್ಲಿ ತುಂಬ ಇದೆ ಬಿಡಿ. ಈಗ ನಿಮ್ಗೆ ಕಸ್ಟಡಿ ಹೇಳ್ತಿತ್ತು ಅಂದರೆ ನಿಮಗೆ ಗೊತ್ತೇ ಆಗಲ್ಲ. ಕರ್ಫ್ಯೂ ಕರ್ಫ್ಯೂ ಅಂದ ತಕ್ಷಣ ಕಂಡಲ್ಲಿ ಗುಂಡು ಅಂತ ಮಾಧ್ಯಮದಲ್ಲಿ ಬಂದ್ಬಿಡುತ್ತೆ, ಕಂಡಲ್ಲಿ ಗುಂಡುಗೆ ಆದೇಶ ಕೊಟ್ಬಿಟ್ಟಿದ್ದಾರೆ ಅಂತ. ಬರೆಯೋನು ಮೂರ್ಖ, ಓದೋನು ಮೂರ್ಖ, ನಾವು ನಗೋರು ಮೂರ್ಖರು. ನೋಡಿ ನಗ್ತೀವಿ, ಹೆಂಗ್ರಿ ಕಂಡಲ್ಲಿ ಗುಂಡುಗೆ ಆದೇಶ ಬರುತ್ತೆ? ಕಂಡಲ್ಲಿ ಗುಂಡುಗೆ ಆದೇಶ ಕೊಟ್ಟರೆ ಅವ್ರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ಬೋದು. ಆದೇಶನೇ ಇಲ್ಲ, ಕೊಡ್ಲಿಕ್ಕೆ ಬರೋದೇ ಇಲ್ಲ. ಸಿ ಆರ್ ಪಿ ಸಿಲಿ ಒಂದು ಪ್ರಾವಿಷನ್ ಇದೆ, ಪೊಲೀಸ್ ಆಫೀಸರ್ ಕೆನ್ ಯೂಸ್ ಮಿನಿಮಮ್ ಫೋರ್ಸ್ ಅಂತ. ಆ ಮಿನಿಮಮ್ ಫೋರ್ಸಲ್ಲಿ ನಾವು ಇದನ್ನು ಯೂಸ್ ಮಾಡೋದು, ಮಿನಿಮಮ್ ಫೋರ್ಸ್ ಟು ಪ್ರೊಟೆಕ್ಟ್ ದಿ ಪ್ರಾಪರ್ಟಿ ಆ್ಯಂಡ್ ಲೈಫ್, ಆತ್ಮರಕ್ಷಣೆಗಾಗಿ ನಾವು ಗುಂಡು ಹಾರಿಸಿದ್ದೀವಿ ಅಂತ. ಆಮೇಲೆ ಗುಂಡು ಗಾಳಿಗೆ ಹೊಡಿಬೇಕು, ಕೈ ಗಾಳಿ ಕಾಲು ಕೆಳಗಡೆ ಹೊಡಿಬೇಕು, ಅದೆಲ್ಲ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ವಿತ್ ಏನು ಅದಕ್ಕೂ ಅದಕ್ಕೆ ಏನು ಹೇಳ್ತಾರೆ, ಭಾಳ ಜಾಗರೂಕತೆಯಿಂದ ವರ್ತಿಸ್ಬೇಕು ಅಂತ ಇದೆ, ಜಾಗರೂಕತೆಯಿಂದ ವರ್ತಿಸ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಒಂದು ಮಾತ್ರ ಹೌದು, ಪೊಲೀಸ್ ಫೈರಿಂಗ್ ಮಾಡೋ ಮುಂಚೆ ಎಲ್ಲದೂ ಮುಗಿಬೇಕು, ಲಾಠಿ ಚಾರ್ಜ್ ಮುಗಿಬೇಕು, ಆಮೇಲೆ ಟಿಯರ್ ಗ್ಯಾಸ್ ಮುಗಿಬೇಕು. ಟಿಯರ್ ಗ್ಯಾಸು ಲಾಠಿ ಚಾರ್ಜ್ ಆದಮೇಲೆ ಪೊಲೀಸ್ ಫೈರಿಂಗ್, ಏಕಾಏಕಿ ಫೈರಿಂಗ್ ಮಾಡೋಕ್ಕಾಗೋದೇ ಇಲ್ಲ. ಆಮೇಲೆ ಕೆಲವು ಪೊಲೀಸ್ ಆಫೀಸರ್ಸ್ ಹೇಳ್ತಾರೆ, ಗುಂಡೊಳಗೆ ಎತ್ತಿಬಿಡ್ತೀವಿ, ಹೆಂಗೆ ಹಿಂಗೆ, ಸಾಧ್ಯವೇ ಇಲ್ಲ, ಸಾಧ್ಯ ಇಲ್ಲ. ಆಮೇಲೆ ಅವ್ರು ಹಂಗೆ ಬರೀಲಿ ನೋಡೋಣ, ಒಂದು ಎಫ್ ಐ ಆರಲ್ಲಿ ಬರೀಲಿ, ಅದು ಫೇಕ್ ಆಗಲಿ ಇನ್ನೊಂದಾಗಲಿ, ಆತ್ಮರಕ್ಷಣೆ ಸೆಲ್ಫ್ ಡಿಫೆನ್ಸ್ ಅಂತ ಬಂದ್ರೇ ಆ ಪೊಲೀಸ್ ಆಫೀಸರ್ ಬಚಾವ್ ಆಗೋದು. ಜುಡಿಷಿಯಲ್ ಎನ್ಕ್ವೈರಿ ಎಲ್ಲದಕ್ಕೂ ಆಗುತ್ತೆ. ಜಸ್ಟಿಸ್ ಪಿ ಎ ಕುಲಕರ್ಣಿ, ನಿಮ್ಗೆ ಹೇಳಿದೆ ನಾನು ಮೊನ್ನೆ, ನಿಮ್ಗೆ ಹೇಳಿದ್ನ, ಜಸ್ಟಿಸ್ ಪಿ ಎ ಕುಲಕರ್ಣಿ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಒಂದಿದೆ, ಕೋಮು ಗಲಭೆ ನಡೆಯುತ್ತೆ, ಮೊನ್ನೆ ಡಿ ಜೆ ಹಳ್ಳಿಲಿ ಆಯ್ತಲ್ಲ, ಅದೇ ಥರ ನಾನು 84ರಲ್ಲಿ ಮಾರ್ಚ್ 12ನೇ ತಾರೀಕು, ನನಗೆ 84 ನೆನಪು, ಅದು ಡೇಟ್ ಮರೆಯೋಕ್ಕೆ ಆಗಲ್ಲ ನನ್ನ ಕೈಯಲ್ಲಿ, 84 ಮಾರ್ಚ್ 12ಕ್ಕೆ 10ನೇ ತಾರೀಕಿಗೆ ಬೆಂಗಳೂರಲ್ಲಿ ಕೋಮು ಗಲಭೆ ಸ್ಟಾರ್ಟ್ ಆಗುತ್ತೆ. ಶಿವಾಜಿನಗರದಲ್ಲಿ 10 ಉರಿತ ಒಬ್ಬ ಲಾಕಪ್ಪಲ್ಲಿ ಒಬ್ಬ ಸತ್ತೋಗ್ತಾನೆ, ಲಾಕಪ್ ಡೆತ್, ಕಸ್ಟೋಡಿಯಲ್ ಡೆತ್, ಮುನ್ನಾ ಅಂತ ಪೊಲೀಸ್ನವ್ರು ಓಡ ಸಾಯಿಸ್ಬಿಟ್ರು ಅಂತ ರಾಮಕೃಷ್ಣ ಹೆಗಡೆ ಸರ್ಕಾರ. ಹಂಗೆ ಅಲ್ಲಿಂದ ಬೆಳ್ಕೊಂಡು ಬೆಳ್ಕೊಂಡು ಕೆ ಜಿ ಹಳ್ಳಿ, ಅದು ಕೆ ಜಿ ಹಳ್ಳಿ ಟ್ಯಾನ್ ರೋಡಿಗೆ ಬರುತ್ತೆ ನೋಡಿ. ಆಗಲಬೇಗು ಈಗಲಬೇಗು ಸಾಮ್ಯತೆ ಹೆಂಗಿದೆ ಅಂದರೆ, ರಾಮಕೃಷ್ಣ ಹೆಗಡೆ ಸರ್ಕಾರ ತಿನ್ನು ಮೆಜಾರಿಟಿಯ ಸರ್ಕಾರ, ಇವಾಗ ಹೆಂಗೆ ಯಡಿಯೂರಪ್ಪನ ಸರ್ಕಾರ ಇದೆ ತಿನ್ನು ಮೆಜಾರಿಟಿ, ಅದೇ ಥರ ತಿನ್ನು ಮೆಜಾರಿಟಿಯ ಸರ್ಕಾರ. ಬಿ ಜೆ ಪಿನೂ ಪಾಲ್ದಾರರು ಆ ಸರ್ಕಾರದಲ್ಲಿ. ಆ ಎಮ್ ಎಲ್ ಎ ಹೆಸರು ಶ್ರೀನಿವಾಸನ್, ಇದರೊಳಗೆ ಅಖಂಡ ಶ್ರೀನಿವಾಸ ಮೂರ್ತಿ, ಆ ಎಮ್ ಎಲ್ ಎ ಹೆಸರು ಶ್ರೀನಿವಾಸನ್ ಅನ್ನೋ ಮನೆಗೆ ನುಗ್ಗಿಬಿಟ್ಟಿರ್ತಾರೆ. ನಾನು ಮನೆಗೆ ಬಂದಿರ್ತೀನಿ ಗಲಾಟೆಗೆ, ರಾತ್ರಿ ಡ್ಯೂಟಿಗೆ ನನಗೆ ಹಾಕಿರ್ತಾರೆ, 7 ಗಂಟೆಗೆ ಹೋಗ್ಬೇಕಲ್ಲ ಅಂತ ಇಷ್ಟೊತ್ತಿಗೆ ಬಂದಿರ್ತೀನಿ, ಸಾರ್ ನುಗ್ಗಿದ್ದಾರೆ ಅಂತ ನನಗೆ ಲ್ಯಾಂಡ್ಲೈನ್ಗೆ ಫೋನ್ ಬರುತ್ತೆ, ಎಲ್ಲ ಅಲ್ಲಿ ಹೋಗ್ತಾ ಎಮ್ ಎಲ್ ಎ ಮನೆಗೆ ನುಗ್ಗಕ್ಕೆ ಹೋಗ್ತಾ ಇದ್ದಾರೆ ಸರ್ ಅಂತ. ನಮ್ಮ ಪೊಲೀಸ್ನೊಬ್ಬ ಅಲ್ಲಿರೋನು ಫೋನ್ ಮಾಡ್ತೀನಿ, ಪಾಪ ನಾನು ಇಮ್ಮಿಡಿಯೇಟ್ ರಿವಾಲ್ವರಲ್ಲಿ, ಅವಾಗ ರಿವಾಲ್ವರ್ನ ಇಲ್ಲದೆ ನಾವು ಈಚೆ ಡ್ಯೂಟಿನೇ ಮಾಡ್ತಾ ಇರಲಿಲ್ಲ. ಓಡಿದಾಗ ಎಮ್ ಎಲ್ ಎ ಮನೆಯೊಳಗೆ ರೀಚ್ ಆದಾಗ ನಾನು, ನನ್ನ ಜೊತೆ ಒಬ್ಬ ಕಾನ್ಸ್ಟೇಬಲ್ ಅಲ್ಲಿರೋನಿಗೆ ಹತ್ತಿಸ್ಕೊಂಡು ಹೋದೆ, ಆ 3 ಜನ ಕಾನ್ಸ್ಟೇಬಲ್ಸ್ಗೂ ಅಲ್ಲಿದ್ದರು ಸರ್ಕಲಲ್ಲಿ, ಬನ್ನಿರಿ ನೀವು ಅಂತ ಕರ್ಕೊಂಡು ಹೋಗ್ಬಿಟ್ಟು ಅವರು ಮೋಟ್ರ್ ಬೈಕ್ ಇಕ್ವಲಾಗಿ ಬಂದರು. ಪಾಪ ನಾವು ಎಮ್ ಎಲ್ ಎ ಮನೆಯೊಳಗೆ ಮಾಡಿ ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದಕ್ಕೆ ಎಮ್ಮೆ ಆ ಫ್ಯಾಮಿಲಿ ಉಳಿತೇನಪ್ಪ, ನುಗ್ಗಿದ್ರು. ಒಂದು 100 ಜನ ಇದ್ದರು ಮನೆಯೊಳಗಡೆ, ಆ ಬಾಲ್ಕನಿಲಿ, ಅಲ್ಲಿ ಇಲ್ಲಿ ಎಲ್ಲ. ಆ 100 ಜನ ಏನು, ಕೆಲವ್ರ ಕೈಯಲ್ಲಿ ತಲ್ವಾರುಗಳೆಲ್ಲ ಇತ್ತು, ನನ್ನ ಜೊತೆ 3 ಜನ ಕಾನ್ಸ್ಟೇಬಲ್ ಎಲ್ಲ ಲಾಠಿ, ನನ್ನ ಹತ್ರ ಒಬ್ಬನ ಹತ್ರ ರಿವಾಲ್ವರು, ಒಬ್ಬ ಕಾನ್ಸ್ಟೇಬಲ್ ಹತ್ರ ಒಂದು ರೈಫಲ್. ಅಷ್ಟು ಜನಕ್ಕೆ ಈಚೆ ಹಾಕಿದ್ವಿ ನೋಡ್ರಿ. ನಾನು ರಿವಾಲ್ವರ್ ತೆಗೆದು ಇಟ್ಕೊಂಬಿಟ್ಟೆ, ಇದು ಪಿಸ್ತೂಲ್ ನಂದು ಅವಾಗ, ಪಿಸ್ತೂಲು 14 ರೌಂಡ್ ಇದೆ, ಎಲ್ಲರಿಗೂ 14 ಜನಕ್ಕೆ ತೆಗೆದೇ ನಾವು ಈಚೆ ಹೋಗೋದು ಅಂತ ಗಲಾಟೆ ಶುರು ಮಾಡ್ಕೊಂಬಿಟ್ವಿ. ಬೇಡ ಸರ್ ಅಂದ್ರೆ ನಂದು, ಅವ್ರಿಗೆ ಗೊತ್ತಿತ್ತು ನಾವು ಹೆಂಗೆ ಆ್ಯಕ್ಟ್ ಮಾಡ್ತೀವಿ ಅಂತ. ಬೇಡ 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 ಬಿಡಬೇಡ ಅಂತೇಳಿ ಎಲ್ಲ ಲೀಡ್ರುಗಳು ಕರ್ಕೊಂಡು ಬಂದರು. ಎಮ್ ಎಲ್ ಎ ಮನೆಯೊಳಗೆ 1-2 ಗ್ಲಾಸ್ ಹೊಡೆದು ಹಾಕಿರ್ಬೋದು ಅಷ್ಟೇ, ಇದಕ್ಕಿಂತ ಫೆರೋಷಿಯಸ್ ಆಗಿತ್ತು. ಆ ಕೋಪನ ಏನು ಮಾಡಿಬಿಟ್ರು, ಹೊರಗಡೆ ಒಂದು ಮೊಬೈಲ್ ವ್ಯಾನ್ ಇತ್ತು ನಮ್ಮದು, ಮೆಟಡೋರ್ ವ್ಯಾನ್ ಇತ್ತು ಅವಾಗೆಲ್ಲ, ಮೊಬೈಲ್ ನಂಬರ್ 1, 2, 3 ಅಂತ. ನನ್ನ ಮೊಬೈಲ್ ನಂಬರು 10, ಆ ಫ್ರೆಜರ್ಟನ್ನು ಎ ಸಿ ಪಿ ಮೊಬೈಲ್ ಅದು. ಅದರೊಳಗೆ 10 ಜನ ಪೊಲೀಸ್ನವರಿದ್ದರು, ಮೊಬೈಲ್ ವ್ಯಾನಿಗೆ ಬೆಂಕಿ ಇಟ್ಬಿಟ್ರು. ಒಳಗಡೆ ಪೊಲೀಸ್ನವರು, ಹೊರಗಡೆ ಮಾವು ಹೊಡಿತಾ ಇದ್ದಾರೆ,
ಮಾಲಟೋವ್ ಕಾಕ್ಟೇಲ್ಸ್ ಅಂದರೆ ಪೆಟ್ರೋಲು ಡೀಸೆಲ್ ಮಿಕ್ಸ್ ಮಾಡಿ ಬಾಟ್ಲಲ್ಲಿ ಬಟ್ಟೆ ಸುತ್ತಿ ಕಟ್ಟಿ ರೆಡಿ ಪ್ರಿಪೇರ್ ಆಗಿ ಹೊಡಿತಾ ಇದ್ದಾರೆ. ಈಚೆ ಬಂದರೂ ಸಾಯ್ತಾರೆ, ಸುಮ್ಮನೆ ಇದ್ದರೂ ಸಾಯ್ತಾರೆ. ನಮ್ದು ಇನ್ನೇನು ಕತೆ, ಪೊಲೀಸ್ನವರು ಭಸ್ಮಾಗೋಗ್ಬಿಟ್ರು ಅಂದ್ಕೊಂಡ್ವಿ. ನಮ್ಮ ಎ ಸಿ ಪಿ ರಂಗೇಗೌಡ ಅಂತ ಇದ್ದಾರೆ, ಅವ್ರು ತಿರೋದ್ರು ಪಾಪ. ಎಂಥ ಸಾಧು ಸ್ವಭಾವದ ಪೊಲೀಸ್ ಅಧಿಕಾರಿ, ಅಷ್ಟೇ ಫರ್ಮ್. ಅವರು ಏನು ಮಾಡಿದ್ರು, ಯಾವ ಪರ್ಮಿಷನ್ ಇಲ್ಲ ಏನಿಲ್ಲ, ಅಂದಿಟ್ರು ತಿನ್ನಾಡ್ತಾರೆ ರೈಫಲಲ್ಲಿ. ಒಂದು ಹೆಣ ಬಿತ್ತು, ಎಲ್ಲ ಚದರೋದ್ರು, 10 ಜನ ಪೊಲೀಸ್ನವ್ರು ಕರ್ಕೊಂಡ್ಬಂದ್ರು. ಅದರೊಳಗೆ ಒಬ್ಬ ಇಲ್ದು ಓಡೋಗಿದ್ದು ಇವಳು ಮನೆಗೆ ಅವಶ್ಯಕೊಂಡ. ಲೀಗಲ್ ಕಾಂಪ್ಲಿಕೇಶನ್ಸ್ ಇರುತ್ತೆ, ಹ್ಯೂಮನ್ ರೈಟ್ಸ್ಗೆ ಉತ್ತರ ಕೊಡೋದಿರುತ್ತೆ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗೆ ಉತ್ತರ. ನಮ್ಮದು ಜುಡಿಷಿಯಲ್ ಎನ್ಕ್ವೈರಿ, ಜಸ್ಟಿಸ್ ವಿ ಕುಲಕರ್ಣಿ. ನಾವು ಅಲ್ಲಿ ಹೆಂಗೆ ಅಂದರೆ, ಯಾಕೆ ಇಷ್ಟೆಲ್ಲ ನಾವು ಮಾತಾಡೋಕ್ಕೆ ಅಂದರೆ, ನಾವು ಆ ಗಲಾಟೆಯಲ್ಲೂ ತಮಾಷೆ ಗಿಮೆಸೆ ಆದರೆ ಮಜಾ ತಗೊಳ್ತಾ ಇದ್ವಿ. ಓ, ಆ ಪ್ರೆಷರಲ್ಲಿ ತಗೊಳ್ಳಿಲ್ಲ, ನಾವು ಸತ್ತೋಗ್ಬಿಡ್ತೀವಿ. ಪ್ರೆಷರಲ್ಲಿ ನಾವು ಅಲ್ಲಿ ನಡೆಯೋ ಒಂದು ಸಣ್ಣ ಘಟನೆನ ನಾವು ಮನಸ್ಸಿಗೆ ತಗೊಂಡು ಸ್ವಲ್ಪ ನಗಲಿಲ್ಲ ಅಂದರೆ ಹುಚ್ಚರಾಗ್ಬಿಡ್ತೀವಿ, ಇಲ್ಲಾಂದ್ರೆ ನಮಗೆ ಅಪ್ಸೆಟ್ ಆಗ್ಬಿಡುತ್ತೆ, ಯಾರಿಗೆ ಬೇಕ್ರಿ ಇದೆಲ್ಲ ಅಂತ. ನಾವು ಅಲ್ಲೂ ಮಜಾ ತಗೊಳ್ತಾ ಇದ್ವಿ. ಆ ಥರ ಒಂದು ಮಜಾ ಜಸ್ಟಿಸ್ ಕುಲಕರ್ಣಿ ತಗೊಳ್ಳೋರು. ಪಿ ಎ ಕುಲಕರ್ಣಿ ಅಂದರೆ ಅವ್ರ ಕೋರ್ಟಲ್ಲಿ ಅಲ್ಲಾಡೋಂಗಿಲ್ಲ ಯಾರು, ಲಾಯರುಗಳು ಹಿಂಗೆ ಕೂತ್ಕೋಬೇಕು, ಏನು ಸುಮ್ಮನೆ ಹಿಂಗೆ ಬಂದು ಹಿಂಗೆಲ್ಲ ಕೂತ್ಕೊಳ್ಳೋಂಗೆ ಇಲ್ಲ. ಪೊಲೀಸ್ ಆಫೀಸರು ಟಿಪ್ಪಾಗಿರಬೇಕು, ಕಾನ್ಸ್ಟೇಬಲ್ಸು. ಕೋರ್ಟು ಸೆಷನ್ಸ್ ಕೋರ್ಟಲ್ಲಿ ನೀವು ಎಲ್ಲಾದರೂ ನೋಡಿದ್ದೀರಾ, ಕೋರ್ಟ್ ಆಫೀಸರು ಸೂಟ್ ಹಾಕ್ಕೊಂಡು ಕೂತ್ಕೊಳ್ಳೋದು ಹೈಕೋರ್ಟ್ ಥರ, ಇವ್ರ ಕೋರ್ಟಲ್ಲಿ ಕೂತ್ಕೊಳ್ಳೋರು. ಜೋಕ್ಸ್ ಹೊಡೆಯೋರು ಅಂದರೆ ಉತ್ತರ ಕರ್ನಾಟಕದವರು. ಏನ್ಲೇ ಬಾ 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 ಹಂಗೆ ಮಾತಾಡ್ತಾ ಇದ್ದವರು, ಬಾ ಬಾ ನೋಡಿ ಏನೆಲ್ಲ ಕೇಸ್ ಫೇಲು ಅನ್ನೋದು ನೋಡಿನ್ಸ್. ಸುಮ್ಮನೆ ಇಲ್ಲಿ ಬಂದು ಬೆಬ್ಬೆಬ್ಬೆ ಅನ್ನೋಂಗಿಲ್ಲ ನೀನು, ನೋಡಿ ಏನು ಏ ಪ್ರೆಸ್ ಕೊಟ್ರ ನೋಡ ನೀನು ಅನ್ನೋರು ಆ ಥರ. ಅಲ್ಲ ಪ್ರಾಸಿಕ್ಯೂಟ್ರಿಗೆ ನೋಡ ನೀನು ಅಂತ ವಯಸ್ಸು ಅಂದ್ರೆ ಹೈಕೋರ್ಟ್ ಎಲಿವೇಟ್ ಆಗಿ ಹೈಕೋರ್ಟಲ್ಲಿ ಈ ಕಮಿಷನ್ ಆಫ್ ಎನ್ಕ್ವೈರಿ. ನಾವೆಲ್ಲ ಪಾರ್ಟಿಗಳು ಅದರೊಳಗೆ ಫೈರಿಂಗ್ ಮಾಡಿದ್ವಿ. ಆವಾಗ ಅವರು ಅಡ್ವೊಕೇಟು ಅವರೆಲ್ಲರಿಗೂ ಅಡ್ವೊಕೇಟ್ ಇರ್ತಾರೆ, ಪೊಲೀಸ್ಗೊಬ್ಬ ಅಡ್ವೊಕೇಟ್ ಇರ್ತಾನೆ, ಯಾರ್ಯಾರು ಒದೆ ತಿಂದಿರ್ತಾರೆ ಅವರೆಲ್ಲ ಅಡ್ವೊಕೇಟ್ ಇಡ್ಬೋದು. ಎನ್ಕ್ವೈರಿಗೆ ಅವ್ರು ಬರಬೇಕಾದ್ರೆ ಒಬ್ಬ ಅಡ್ವೊಕೇಟ್ ಇಟ್ಕೊಂಡು ಬರಬೇಕು. ಒಬ್ಬ ಮುಸ್ಲಿಂ ಪರ ವಾದಿಸ್ತಾ ಇದ್ದಂಥ ಅಡ್ವೊಕೇಟು, ಏನು ಸ್ವಾಮಿ ಬುಲೆಟ್ ಮೇಲೆ ಬುಲೆಟು, ಏನು ಮಳೆ ಮಳೆ ಏನು ಪಂಪ್ ಡ್ ದಿ ಬುಲೆಟ್ ಮಳೆ ಸ್ವಾಮಿ, ಇಟ್ ಈಸ್ ಲೈಕ್ ರೈನಿಂಗ್. ಇವ್ರಿಗೆ ಶಾಕ್ ಆಗೋಯ್ತು. ಹೌದೇನಾ ಚಕ್ರಭಾವಿ ಅಂದ್ರೆ, ಚಕ್ರಭಾವಿ ನಮ್ಮ ಅಡ್ವೊಕೇಟು. ಹೌದೇನ್ಲೇ, ಹೌದೇನಾ ಚಕ್ರಭಾವಿ, ಗುಂಡಂಗೆ ಹೊಡೆದ್ರೆ ನಾವು ಮಳೆ ಮಳೆ ಸುರಿದಂಗೆ ಹೊಡೆದ್ರೆ ಅಂತ ಎಲ್ಲೋ ಅಂತ. ಏ ಇಲ್ಲ ಸ್ವಾಮಿ, ನಮ್ಮ ಹತ್ರ ಲೆಕ್ಕ ಇದೆ, ಗುಂಡು ಲೆಕ್ಕ ಕೊಡಬೇಡ್ವೆ ನಾವು, ಅವ್ರಂಗೆ ಲೆಕ್ಕ ಇಟ್ಕೊಳ್ಳೋ ಇಲ್ಲದೆ ಹೊಡಿಬೋದಾ, ನಮ್ಮ ಹತ್ರ ಲೆಕ್ಕ ಇರಬೇಕಲ್ಲ ಸ್ವಾಮಿ, ನೋಡಿ ಲೆಕ್ಕ ಇದೆ ಅಂದರು. ಏನಂತ ಹೇಳಪ್ಪ ನೀನು ಶರೀಫ ಅಂದ್ರೆ ಅವನಿಗೆ. ಸರ್ ಗುಂಡು ಸರ್, ಹ್ಞೂ ಕಣೋ ಗುಂಡೆ ಹೆಂಗಾತ ಹೇಳು ಅಂದರು. ಬಂದೂಕ್ನಾಗ ರೈಫಲ್ನಲ್ಲಿ ಸರ್, ದೇ ಫೈರ್ಡ್ ಮರ್ಸಿಲೆಸ್ಲಿ ಅಂದ. ಹಾಂ ಮರ್ಸಿಲೆಸ್ಲಿ ಏನು ಹಂಗಂದ್ರೆ, ಮರ್ಸಿಲೆಸ್ಲಿ ಅಂದರೆ ಸುಮ್ಮನೆ ತಮಾಷೆ ಮಾಡೋದವರು, ಅಷ್ಟು ಸೀರಿಯಸ್ ಆಗಿ ನಡೀತಾ ಇರುತ್ತೆ ಎನ್ಕ್ವೈರಿ. ಮರ್ಸಿಲೆಸ್ಲಿ ಹೌದು ಹೌದೇನಾ, ಏನಪ್ಪ ಚಕ್ರಭಾವಿ ಹೇಳ ಅಂದರು. ಅವ ಪಾಪ ಅವ್ರಿಗೆ ತಮಾಷೆ ಮಾಡೋಂಗಿಲ್ಲ, ಅವರು ಸುಮ್ಮನೆ ನಗೋದೇ ಇಲ್ಲ ಅವರು. ಹ್ಞೂ ಅವು ಮರ್ಸಿಲೆಸ್ಲಿ ಅಂದರೆ, ಮರ್ಸಿಲೆಸ್ಲಿ ಅಂದರೆ ರಾಕ್ಷಸರ ಥರ ಹೊಡೆದ್ರು ಅನ್ನಪ್ಪ. ಹ್ಞೂ ಸರ್ ಹ್ಞೂ ಸರ್ ಹ್ಞೂ ಸರ್ ನಮ್ಮ ಹೌದು ಶರೀಫ, ಗುಂಡು ಹೊಡೆದಾಗ ಏನಾತಪ್ಪ ಅಂದರು. ಏನು ಸರ್ ಅವನು ಬಿದ್ದೋದ ನೋಡಿ, ಆ ಹುಡುಗನ ಪರವಾಗಿ ನಾವು ಅಪ್ಪಿಟವಿಟ್ ಹಾಕಿರೋದು, ಬಿದ್ದೋದ್ನೇನ ರಕ್ತ ಎಲ್ಲ ಬಂತೀನ ಅಂದರು. ರಕ್ತ ಎಲ್ಲ ಸರ್ ಸತ್ತೋದ ಸರ್, ರಕ್ತ ಎಲ್ಲ ಬಂತೀನ ಅದೇ ಹೇಳ ನೀನು ಅಂದರು. ಹಾಂ ಸರ್ ರಕ್ತ ಬಂತು, ತಗೊಂಡೋದ್ವಿ ಸತ್ತೋದ ಸರ್ ಅಂದ. ಆಮೇಲೆ ಏನತ್ತು ಅಂದರು, ಗಲಾಟೆ ನಿಲ್ತೇನು ಅಂದರು. ನಿಲ್ಲಿಲ್ಲ ಸರ್ ಅಂದ. ಮತ್ತು ಇನ್ನೇನಪ್ಪ ಶರೀಫ, ಪೊಲೀಸ್ನವ್ರು ಬಂದೂಕ ಇಟ್ಕೊಂಡಿರ್ತಾರೆ, ಬಂದೂಕ್ನಾಗ ಒಂದು ಗುಂಡಿಟ್ಟು ಹೊಡಿತಾನ, ಅವನು ಕುಸಿದು ಬಿದ್ದ, ರಕ್ತ ಬಂದಿದೆ ಅಂತ ನೀನೇ ಹೇಳ್ತೀಯ, ಸತ್ತೋದ ಅಂತ ಹೇಳ್ತೀಯ. ಬಾಕಿಯವ್ರು ಏನು ಮಾಡಬೇಕು, ಓಡೋಗ್ಬೇಕು ತಾನೆ. ನೀವು ಯಾಕೆ ಓಡೋಗ್ಲಿ, ಪೊಲೀಸ್ನವ್ರು ಏನು ಬಂದೂಕ್ನಾಗ ಗುಂಡಿಡ್ದೆ ಚಾಕ್ಲೇಟ್ ಇಡ್ತಾರೇನು. ಅವ್ರು ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರು. ಕೋರ್ಟ್ ಇಡೀ ಕೋರ್ಟ್ ನಗ್ತಾ ಇತ್ತು, ಅವನಿಗೆ ಎಂಥ ಅವಮಾನ. ಆ ಜಸ್ಟಿಸ್ ಕುಲಕರ್ಣಿ ಎನ್ಕ್ವೈರಿಲಿ ಆ್ಯಕ್ಷನ್ ಆಫ್ ಪೊಲೀಸ್ ಇಸ್ ಜಸ್ಟಿಫೈಡ್ ಅಂತ ಕೊಟ್ಟರು. ಒಟ್ಟು ಬೆಂಗಳೂರಲ್ಲಿ 5 ಡೆತ್ ಆಗಿತ್ತು, 2 ಕಲಾಸ್ಪಾಳ್ಯದಲ್ಲಿ, ಅದು ಇಲ್ಲಿ ಟ್ಯಾನ್ ರೋಡಲ್ಲಿ 3 ಡೆತ್ ಆಗಿತ್ತು. ಆ್ಯಕ್ಷನ್ ಹೈಲಿ ಜಸ್ಟಿಫೈಬಲ್, ಮಾಡಲಿಲ್ಲ ಅಂದಿದ್ರೆ ತುಂಬ ಇದಾಗಿರೋದು ಅಂತ ಭಾಳ ಚೆನ್ನಾಗೇ ಅದಕ್ಕೆ ಆ ಎನ್ಕ್ವೈರಿ ಓದೋದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ.
ವಿಧಾನಸೌಧ ಲೈಬ್ರರಿಯಲ್ಲಿ ಇದೆ ಅಂತ ಹೇಳ್ತಾರೆ. ಕಮಿಷನ್ ಆಫ್ ಎನ್ಕ್ವೈರೀಸ್ ಎಲ್ಲ ಇರುತ್ತೆ, ಯಾರಿಗಾದರೂ ಹೇಳಿ ಅದನ್ನು ತಗೊಂಡು ಓದಿ ಗಿದ್ದು ಮಾಡಬೇಕು. ನಮ್ಮ ಹತ್ರ ಇದೆಯೋ ಇಲ್ಲೋ ಹುಡುಕ್ಬೇಕು. ನಮ್ಮ ಹತ್ರ ಕೆಲವು ಡಾಕ್ಯುಮೆಂಟ್ ಇಟ್ಕೊಂಡಿರ್ತೀನಿ, ಅದು ಹಳೇ ಡಾಕ್ಯುಮೆಂಟು, ಆವಾಗಿನ್ನೇ ಹೊಸದಲ್ವ ನಾವೆಲ್ಲ. ಎರಡನೇ ಪೊಲೀಸ್ ಸ್ಟೇಷನ್, ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನೋಡಿ, ನಿಮಗೆ ನಾನು ಮಾತಾಡುವಾಗ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಜನರಲ್ಲಿ ಹೇಳ್ತಾ ಇರ್ತೀನಿ, ಪೊಲೀಸ್ ಅಧಿಕಾರಿಗಳನ್ನು ಸಮಾಜದ ಬೇರೆ ಭಾಗವಾಗಿ ಯಾರೂ ನೋಡಬಾರ್ದು. ಯಾಕೆ ನೋಡಬಾರ್ದು ಅಂದರೆ, ಪೊಲೀಸರು ಸಮಾಜದ ಮಧ್ಯದಿಂದ ಬಂದು ಪೊಲೀಸ್ ಅಧಿಕಾರಿಗಳಾಗಿರ್ತಾರೆ. ಅವರು ಸಮಾಜದ ಭಾಗವೇ ಆಗಿರ್ತಾರೆ. ಆಮೇಲೆ ಎಲ್ಲ ಪೊಲೀಸರು ಜನ ತಿಳ್ಕೊಂಡಿರೋ ಹಾಗೆ ರಾಕ್ಷಸ ಪ್ರವೃತ್ತಿಯವರು ಅಲ್ಲವೇ ಅಲ್ಲ. ಪೊಲೀಸರ ಮಾನವೀಯ ಮುಖಗಳನ್ನು ನೋಡಬೇಕಾದ್ರೆ, ಅಪಘಾತ ಆದಾಗ ಗಾಯಾಳುವನ್ನು ಪೊಲೀಸ್ ಠಾಣೆಗೆ ಸಾಗಿಸುವಂಥದ್ದು, ಆತನಿಗೆ ರಕ್ತ ಯಾರೂ ಕೊಡಲಿಲ್ಲ ಅಂದರೆ ಅವರೇ ರಕ್ತ ಕೊಡುವಂಥದ್ದು, ಎಷ್ಟೋ ಘಟನೆಗಳು ಪೊಲೀಸಲ್ಲಿ ನಡೆದಿದೆ. ರೌಡಿಗಳು, ಅವನು ಸಾಯಲು ಹರ್ರನಾಗಿರ್ತಕ್ಕಂಥ ರೌಡಿ ಮೇಲೆ ಹಲ್ಲೆ ಆದಾಗ ಅವನ್ನ ಯಾರೂ ಅವನ್ನ ಇಲ್ಲಿ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗೋದೇ ಇಲ್ಲ, ಸಾಯಲಿ ಅಂತ ಬಿಡ್ತಾರೆ. ಆದರೆ ಪೊಲೀಸ್ನ ನಂಗೆ ಮಾಡಲಿಕ್ಕೆ ಬರಲ್ಲ. ಅವನು ಕಣ್ಣು ಮುಂದೆ ನಡೆದಾಗ ಮೊದಲನೇ ಕರ್ತವ್ಯ, ಅವನು ಆದ್ಯ ಕರ್ತವ್ಯ ಚಿಕಿತ್ಸೆ ಕೊಡೋದು, ಪ್ರಥಮ ಚಿಕಿತ್ಸೆ ಮತ್ತು ಚಿಕಿತ್ಸೆ ಕೊಡಿಸುವಂಥದ್ದು. ಆ ರೌಡಿಯನ್ನು ಅವನು ಸಮಾಜ ಕಂಟಕನಾಗಿದ್ರೂ ಪೊಲೀಸ್ನವ್ರು ಕರ್ಕೊಂಡೋಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ದಾಖಲು ಮಾಡಿದಾಗ ಅವನ ಕಡೆಯವರು ಬರೋಲ್ಲ, ಯಾರೂ ಬರೋದಿಲ್ಲ. ಅಂಥ ಸಮಯದಲ್ಲಿ ಆ ವೈದ್ಯರು ಹೇಳ್ತಾರೆ, ಇವನಿಗೆ ಕೂಡಲೇ ರಕ್ತ ಕೊಡಬೇಕಿಲ್ಲ, ಸತ್ತೋಗ್ಬಿಡ್ತಾನೆ ಅಂತ. ಪೊಲೀಸರು ರಕ್ತದ ವ್ಯವಸ್ಥೆಯನ್ನು ಮಾಡ್ತಾರೆ. ಬದುಕಿಸಿರೋವಂಥ ಘಟನೆಗಳು ಭಾಳಷ್ಟು ನಡೆದಿದೆ. ಇದು ಮಾನವೀಯ ಮುಖ ಅಲ್ವಾ? ಏ, ನಿಮಗೇನು ಕೆಲಸ ಎಲ್ಲ ಬದುಕಿಸ್ಬಿಟ್ಟಿರೋಂದರೆ ಅದು ನಿಮ್ಮ ತರ್ಕ, ವ್ಯವಸ್ಥೆಯ ತರ್ಕ ಅಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಡವನ್ನು ಕಾಪಾಡಬೇಕಾದರೆ ಪೊಲೀಸರಿಗೆ ಸಾಧ್ಯ. ನೋಡಿ, ರಾಜಕಾರಣಿಗಳು ಬಡವ್ರನ್ನ ಯಾವ ಕಾಲಕ್ಕೆ ಉಪಯೋಗಿಸ್ಕೊಳ್ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಉಪಯೋಗಿಸ್ಕೊತಾರೆ, ಬಿಡ್ತಾರೆ. ಸಮಾಜ ಬಡವನ್ನು ಎಷ್ಟು ದೂರ ಇಡಬೇಕು ಅಷ್ಟು ದೂರ ಇಡುತ್ತೆ. ಧರ್ಮಗಳು, ಧರ್ಮದ ಅಫೀಮನ್ನು ಬಡವ್ರ ತಲೆಯಲ್ಲಿ ತುಂಬುತ್ತೆ. ಬಡವ್ರ ತಲೆಯಲ್ಲಿ ತುಂಬಿ 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 ಕೋಮುಗಲಭೆಗಳಾಗ್ಬಿಡುತ್ತೆ. ಕೋಮುಗಲಭೆ ಆದ ನಂತರ ಅವರನ್ನು ಕಾಪಾಡೋಕ್ಕಾಗೋದು ಪೊಲೀಸರಿಗೆ ಮಾತ್ರ, ಬಡವ್ರನ್ನ ಕಾಪಾಡೋಕ್ಕಾಗೋದು. ಯಾರು ಯಾವ ಧರ್ಮನೂ ಕಾಪಾಡೋದಿಲ್ಲ, ಯಾವ ನಾಯಕನೂ ಕಾಪಾಡೋದಿಲ್ಲ, ಯಾವ ರಾಜಕಾರಣಿಯೂ ಕಾಪಾಡೋದಿಲ್ಲ. ಇದು ಪೊಲೀಸರ ಇನ್ನೊಂದು ಮುಖ. ಇದು ಯಾರಿಗೂ ಗೊತ್ತಿಲ್ಲ, ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಷ್ಟೋ ಘಟನೆಗಳಾಗಿದೆ. ಆಮೇಲೆ ಪೊಲೀಸ್ ಠಾಣೆಯಲ್ಲಿ ಸಿಗುವಂಥ ನನಗೆ ಇದನ್ನು ನನಗೆ ಎಷ್ಟೋ ಜನ ನ್ಯಾಯಾಧೀಶರುಗಳು ನ್ಯಾಯಾಲಯದಲ್ಲಿ ಹೇಳಿದ್ದಾರೆ, ಈ ಥರದ ಘಟನೆಗಳು ಅಲ್ಲೆಲ್ಲಾದರೂ ಬಂದು ನಾವು ವಿಚಾರಣೆ ಕಾಲಘಟ್ಟದಲ್ಲಿ ಬಂದಾಗ ಎದುರಾಳಿ ವಕೀಲರಿಗೆ ಎಷ್ಟೋ ಜನ ನನ್ನ ಕೇಸುಗಳಲ್ಲಿ ಎಷ್ಟೋ ಜನ ಹೇಳಿದ್ದಾರೆ, ಬಿಟ್ರಿ ಈ ಪೊಲೀಸ್ನವ್ರು ಮಾಡಿರೋದು ಸರಿ ಇದೆ, ನೀವು ಅದೆಲ್ಲ ಪ್ರಶ್ನೆಗಳು ಕೇಳಬೇಡಿ ಅವರಿಗೆ, ಅಲ್ಲೇ ನ್ಯಾಯ ನಿಜವಾಗ್ಲೂ ಸಿಗೋದು, ನಿಮಗೆ ಗೊತ್ತಿದೆಯಾ. ಇಲ್ಲಿ ನಾವೇನು ಪ್ರಾಸಿಕ್ಯೂಷನ್ ಇಲ್ಲಿ ದಾಖಲೆ ಇಟ್ಟಿದೆಯೋ ಆ ದಾಖಲೆಗಳನ್ನು ನೋಡೇ ನಾವು ಇಲ್ಲಿ ವಿಚಾರಣೆ ಮಾಡಬೇಕು. ಇದು ಬಿಟ್ಟು ಒಂದು ಹೆಜ್ಜೆ ಆ ಕಡೆ ಹೋಗಂಗಿಲ್ಲ. ಆದರೆ ಪೊಲೀಸ್ನವನು ಒಂದು ಹೆಜ್ಜೆ ಆ ಕಡೆ ಹೋಗಿ ನ್ಯಾಯವನ್ನು ಒದಗಿಸ್ಬೋದು ಅಂತ ಹೇಳ್ತಾರೆ. ಕೋರ್ಟಲ್ಲಿ ಹೇಳಿದ್ದಾರೆ, ಘಟನೆಗಳಿದೆ. ಅದು ಈ ಪೊಲೀಸರ ಮಾನವೀಯ ಮುಖ. ಯಾರಿಗದು ಗೊತ್ತಿರುತ್ತೆ ಅಂದರೆ, ನೊಂದವರು ಪೊಲೀಸರಿಂದ ಸಹಾಯ ಪಡೆದಿದ್ರೆ ಅವರು ಯಾವತ್ತಿಗೂ ಮರೆಯೋದಿಲ್ಲ. ಇವತ್ತಿಗೂ ಎಷ್ಟೋ ಜನ ನಾವು ಇಲಾಖೆಯನ್ನು ಸೇರಿ ಇಲಾಖೆಯಲ್ಲಿ ಕೆಲಸ ಮಾಡಿ ಬಿಟ್ಟ ನಂತರ 4 ದಶಕಗಳ ನಂತರವೂ ನಮ್ಮನ್ನು ಆ ಮನೆಯವರು ಮಾತಾಡಿಸೋದಿದೆ. ಎಲ್ಲ ಸಿಕ್ಕಿದ್ರೆ ಸರ್ ನೀವು ನಮ್ಮ ತಂದೆ ಹೇಳ್ತಾಯಿದ್ರು, ನಮ್ಮ ತಾತ ಹೇಳ್ತಾಯಿದ್ರು ಅಂತ ನಮ್ಮನ್ನು ಬಂದು ಮಾತಾಡಿಸಿದಾಗ ನಮಗೆ ಆ ವೃತ್ತಿಯಲ್ಲಿ ನಾವು ಅನುಭವಿಸಿದಂಥ ಸಂತೃಪ್ತಿ ನಮಗೆ ಎಷ್ಟು ಖುಷಿಯಾಗುತ್ತೆ ನಮಗೆ ಅಂದರೆ, ನಮ್ಮ ಜೊತೆಲಿರೋರು ಅವಾಗ ಹೇಳ್ತಾರೆ, ಅಣ್ಣ ಏನಪ್ಪ ಇವರು ಇನ್ನೂ ನೆನೆಸ್ಕೊಂಡಿದ್ದಾರೆ ಅಂದರೆ, ನಮಗದು ಒಂದು ಖುಷಿ ತರುತ್ತೆ, ಹೆಮ್ಮೆ ಅನಿಸುತ್ತೆ, ಇಲಾಖೆ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಇದು ಪೊಲೀಸ್ನವರೇ ಮಾಡಲಿಕ್ಕೆ ಸಾಧ್ಯ. ನೋಡಿ, ನಾನು 80ನೇ ಇಸ್ವಿಯಿಂದ ಬಾನಸ್ವಾಡಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್. ನಾನು 3 ವರ್ಷಗಳ ಕಾಲ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ಹೌದು, ನನ್ನ ಮೊದಲನೇ ವರ್ಗಾವಣೆ ಬಾನಸ್ವಾಡಿ ಪೊಲೀಸ್ ಠಾಣೆಗೆ
ಲಾ ಆ್ಯಂಡ್ ಆರ್ಡರ್ ಸಬ್ ಇನ್ಸ್ಪೆಕ್ಟ್ರಾಗಿ, ಕಾನೂನು ಸುವ್ಯವಸ್ಥೆಯ ಸಬ್ ಇನ್ಸ್ಪೆಕ್ಟ್ರಾಗಿ ನೇಮಕ ಆಗುತ್ತೆ. ಅಲ್ಲಿ ಅದು ಹೊರವಲಯ, ಇವತ್ತು ಬಾನಸ್ವಾಡಿ ನಗರದೊಳಗೆ ಬಂದಿರ್ಬೋದು, ಹೊರವಲಯ ರಾತ್ರಿ ಹೊತ್ತು ಡಕಾಯಿತಿಗಳಾಗೋದು, ರಾಬ್ರಿಗಳಾಗೋದು, ಹೊರವಲಯಗಳಲ್ಲಿ ಏನೇನು ಆಗೋದೋ ಅಪರಾಧಗಳಾಗಬೇಕೋ ಅದೆಲ್ಲವೂ ನಡೆಯೋದಲ್ಲಿ ಅಂತ ಅದು ಭಾಳ ಮುತುವರ್ಜಿ ವಹಿಸಿ ಮಾಡಬೇಕಾಗಿದ್ದಂಥ ಹೊರವಲಯಗಳೆಲ್ಲ ಪೊಲೀಸ್ ಠಾಣೆಗಳು ಹಂಗೆ ಇದ್ದಿದ್ದು. ಆವಾಗ ನನಗೆ ಅಲ್ಲಿಗೆ ನೇಮಕ ಮಾಡಿದಾಗ ನನಗೆ ಅನಿಸಿತ್ತು, ನಮ್ಗೆ ಯಾಕೆ ಬೇಕು ಈ ಕೆಲಸ ಎಲ್ಲ ಈ ಹೊರವಲಯದಲ್ಲಿ? ಒಬ್ಬನೇ ಮೋಟ್ರ್ ವೆಹಿಕಲ್ಲಿ ಒಂದು ಕಾನ್ಸ್ಟೇಬಲ್ ಇಟ್ಕೊಂಡು ಓಡಾಡಬೇಕು, ಇಲ್ಲಿನ ಚಳಿ ಈ ಮಳೆ ಚಳಿಲಿ ನಾವು ನೈಟ್ ರನ್ಸ್ ಮಾಡಬೇಕಾದ್ರೆ ಚೆಕ್ ಮಾಡೋಕೆ ಹೋಗ್ಬೇಕು ಅನ್ನೋದೆಲ್ಲ ಈ ಭಾವನೆಗಳೆಲ್ಲ ಬರೋದು. ಆದರೆ ಜನ ವಲಸಿಗರ ಸಂಖ್ಯೆ ಭಾಳ ಕಡಿಮೆ ಇತ್ತು. ಪೊಲೀಸು ಮತ್ತು ಸಮಾಜ ಭಾಳ ಒಂದಾಗಿ ಹೋಗ್ತಾ ಇತ್ತು, ಅನ್ಯೋನ್ಯವಾಗಿತ್ತದು. ಪೊಲೀಸರ ವಿರುದ್ಧ ಮಾತಾಡೋರು ಪರ ಮಾತಾಡೋರು ಇದ್ದೇ ಇರ್ತಾರೆ. ಆ ಪೊಲೀಸ್ ಠಾಣೆಯಲ್ಲ, ಪೊಲೀಸ್ ಠಾಣೆ ಆಗೆಲ್ಲ ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ. ಒಂದು ಪೊಲೀಸ್ ಠಾಣೆಯಲ್ಲಿ 30-40 ಜನ ಇದ್ದರೆ ಹೆಚ್ಚೆಚ್ಚು, ಈಗೆಲ್ಲ 100 ತನಕ ಇದೆ. ಆದ್ರೂ ಭಾಳಷ್ಟು ಹುದ್ದೆಗಳು ಖಾಲಿ ಇದೆ. ನಾನು ಒಂದು ದಿವಸ ಪೊಲೀಸ್ ಠಾಣೆಯಲ್ಲಿ ಕೂತಿದ್ದೀನಿ, ಒಂದು ಹೆಣ್ಣುಮಗು ಬಂದು ನಮ್ಮ ಹೆಡ್ ಕಾನ್ಸ್ಟೇಬಲ್ ಒಬ್ಬರಿದ್ದರು, ಭಾಳ ಒಳ್ಳೆ ಹಿರಿಯ ಪೊಲೀಸ್ ವ್ಯಕ್ತಿಯವರು, ಹೆಡ್ ಕಾನ್ಸ್ಟೇಬಲ್ ಆಗಿದ್ದರು, ಬಾಲಯ್ಯ ಅಂತ ಅವ್ರ ಹೆಸರು. ಅವರಿಗೆ ಅಪಘಾತದಲ್ಲಿ ಕಾಲು ಸ್ವಲ್ಪ ಏಟಾಗಿ ಅವರು ರಾತ್ರಿ ಕರ್ತವ್ಯದಲ್ಲೇ ಅತಿ ಹೆಚ್ಚು ಕೆಲಸ ಮಾಡ್ತಾಯಿದ್ರು. ಪಾಪ ಅವ್ರನ್ನ ನಂಬಿ ನಾವು ಪೊಲೀಸ್ ಠಾಣೆಯನ್ನು ಅವರು ವಶಕ್ಕೆ ಕೊಟ್ಟು ಬರ್ತಾಯಿದ್ರಿ, ಅಷ್ಟು ಮುತುವರ್ಜಿಯಿಂದ ಕೆಲಸ ಮಾಡ್ತಾಯಿದ್ರು. ಅವ್ರ ಹತ್ರ ಒಂದು ಹೆಣ್ಣುಮಗಳು ಬಂದು ಜೋರಾಗಿ ಹತ್ಕೊಂಡು ಏನೋ ಅದೇ ಕೂಗಾಟಗಳು ಕೇಳಿಸ್ತಾ ಇತ್ತು. ನನಗೆ ಏನು ಇದು ಪೊಲೀಸ್ ಠಾಣೆಯಲ್ಲಿ ಈ ಥರ ಕೂಗು, ಏನೋ ಯಾರಿಗಾದ್ರೂ ಏನೋ ತೊಂದರೆ ಆಗಿರಬೇಕು, ಯಾಕೆ ಆ ಹೆಣ್ಮಗು ಅಳ್ತಾಳ್ರಿ, ಬಾಲೆಯವರು ಏನು ಅಟೆಂಡ್ ಮಾಡ್ತಾಯಿದ್ದಾರೆ ಇಲ್ವಾ ಅಂದರು. ಅವ್ರ ಜೊತೆ ಒಬ್ಬ ವ್ಯಕ್ತಿ, ಗಂಡು ಮಧ್ಯಮ ವಯಸ್ಸಿನ ಒಬ್ಬ ವ್ಯಕ್ತಿ ಬೈತಾ ಇದ್ದ ಆ ಹೆಣ್ಮಗಳಿಗೆ. ಆ ಹೆಣ್ಮಗು ಒಂದು ಮಗುನ ಇಟ್ಕೊಂಡಿದ್ಲು ಕಂಕ್ಳಲ್ಲಿ, ಒಂದು ಮಗು. ಆ ಮಗು ನೋಡಿದ್ರೆ ಅದು ಪೋಲಿಯೋ ಪೀಡಿತ ಮಗು. ಆ ಹೆಣ್ಮಗು ಆ ಮಗುನ ಬಿಡ್ಲಿಕ್ಕೆ ತಯಾರಿಲ್ಲ. ಅವು ಆ ವ್ಯಕ್ತಿ ಮಗುನ ಕಿತ್ಕೊಳ್ಳೋಕೆ ಹಿಂಗೆ ಜಗಳ ಆಗ್ತಾಯಿತ್ತು. ಆಮೇಲೆ ನಾನು ಏನದು ವಿಚಾರಿಸ್ ಮಾಡೋದಕ್ಕೆ ಇಲ್ಲಿ ಕಳಿಸ್ರಿ, ಯಾಕ್ರಿ ಅದು ಈ ಇಷ್ಟೊತ್ತಿಗೆ ಗಲಾಟೆಗಳು ಪ್ರಾರಂಭ ಆಗಿದೆ ಖರ್ಚಿ ಅಂತ ಮಾತಾಡುವಾಗ ಏನು ಕತೆ ಅಂದ್ರೆ, ಇಲ್ಲ ಸರ್ ನನ್ನ ತಂಗಿ ಇವಳು, ನಾನು ಬಿಡೋದಿಲ್ಲ ಸರ್, ನನ್ನ ತಂಗಿ ನನಗೆ ಬೇಕು ಅಂತ. ನಿನ್ನ ತಂಗಿ ನೀನು ಇಟ್ಕೊಳ್ಳಮ್ಮ, ನೀನು ಯಾಕೆ ಅದು ಗಲಾಟೆ ಯಾಕೆ ಮಾಡ್ತೀಯ? ಅವನು ಇಲ್ಲ ಸರ್ ನಾ ಮಗು ನಾನು ನೋಡ್ಕೊಳ್ತಾರೆ, ಐ ಆಮ್ ದಿ ಕೇರ್ ಟೇಕರ್ ಅಂತ ಅವನು. ಅಲ್ಲಪ್ಪ ಕೇರ್ ಟೇಕರ್ ಅಂತ ಹೇಳ್ತಾ ಇದೆಯಾ, ನೀನು ಯಾರು ಅಂದ್ರೆ, ಸರ್ ಆ ಮಗು ಆ ಸೋದರ ಮಾವ ನಾನು ಅಂತ. ನನಗೆ ಭಾಳ ಆಶ್ಚರ್ಯ ಆಯಿತು, ಮಕ್ಕಳಿಗೆ ಆ್ಯಕ್ಚುಲಿ ಸೋದರ ಮಾವಂದರ ಮೇಲೆ ಭಾಳ ಪ್ರೀತಿ ಇರುತ್ತೆ. ಈ ಮಗು ನೋಡಿದ್ರೆ ಸೋದರ ಮಾವನ್ನ ಶತ್ರುಗಿಂತ ಕಡೆಯಾಗಿ ನೋಡ್ತಾರೆ, ರಾಕ್ಷಸನ ನೋಡ್ದಂಗೆ ನೋಡ್ತಾ ಇದೆ. ಆ ಹೆಣ್ಮಗಳು ಆ ಮಗು ಅವ್ನು ನೋಡಿದ್ರೆ ಈ ಮಗು ಅಳುತ್ತೆ ನಡುಗುತ್ತೆ, ಏನು ಅಕ್ಕ ಅಂತ ಹೇಳಲ್ಲ, ಆಕೆನ ತಬ್ಬಿ ಹಿಡ್ಕೊಳ್ಳುತ್ತೆ. ನಾನು ಅವಕ್ಕೆ ಕೇಳಿದೆ, ನೀನು ಅಕ್ಕ ಅಂತೀಯಪ್ಪ, ನಿನ್ನ ಜೊತೆ ಬರೋಕ್ಕೆ ನಿನಗೇನು ನಿನಗೇನು ಕಷ್ಟ ಏನು ಅಂದೆ. ಸರ್ ಆ ಮಗು ಮೈನರು, ನಾನು ಕೇರ್ಟೇಕರು, ಇವರ ತಾಯಿ ನನ್ನ ತಂಗಿ, ತಾಯಿ ದುಬೈಗೆ ಹೋಗಿದ್ದಾರೆ, ನನ್ನ ವಶದಲ್ಲಿ ಈ ಮಗುನ ಬಿಟ್ಟೋಗಿದ್ದಾರೆ ಸರ್, ನಾನು ಈ ಮಗುನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ ಸರ್, ನನ್ನ ಜವಾಬ್ದಾರಿ ಮಗುನ ಸಾಕೋದು ಅಂತ. ನಾನು ಆಕೆಗೆ ಹೇಳಿದೆ, ನೀನು ಕೆಲಸ ಇಲ್ಲ, ನೀನು ಸಹ ನೋಡಿದ್ರೆ ಒಂದು 18-19-20 ವರ್ಷದ ಹುಡುಗಿ ಥರ ಕಾಣ್ತೀಯಮ್ಮ, ನೀನೇನು ಕೆಲಸ ಮಾಡ್ತೀಯ? ನನ್ನ ಕೆಲಸದ ಬಗ್ಗೆ ಎಲ್ಲ ಆಮೇಲೆ ಹೇಳ್ತೀನಿ ಸರ್, ನನ್ನ ದೊಡ್ಡ ಕತೆ ಇದೆ ಸರ್ ಅಂತಂದ್ಲು. ಇಲ್ಲ ಇಲ್ಲ ನೀನು ಹಂಗೆಲ್ಲ ಮಾತಾಡೋಕ್ಕಾಗಲ್ಲ, ಆ ಮಗುವಿನ ಜವಾಬ್ದಾರಿ ನಿಮ್ಮ ತಾಯಿ ಅವನ ಹತ್ರ ಕೊಟ್ಟ ಮೇಲೆ ನೀನು ಅದಕ್ಕೆ ಇದು ಒಪ್ಕೋಬೇಕು ಮತ್ತು ಸಹಕರಿಸ್ಬೇಕು. ನೀನು ಆ ಮಗುಗೆ ಪೋಲಿಯೋ ಇದೆ, ಆ ಮಗುಗೆ ಆರೋಗ್ಯ ಸರಿ ಇಲ್ಲ, ಆ ಸರ್ ನೋಡಿ ಆ ಮಗು ಹೆಂಗೆ ಎದುರ್ತಾ ಇದೆ, ಬೆದರ್ತಾ ಇದೆ ಸರ್ ಆ ಮಗು, ಅವ್ನು ನೋಡಿದ್ರೆ ಬೆದರುತ್ತೆ ನೋಡಿ ಸರ್, ಯಾರಿಗಾದ್ರೂ ಇದು ಆ ಮಗುನ ಕೊಟ್ಬಿಟ್ರೆ ಸರ್ ನಾನು ಬದುಕಲ್ಲ ಸರ್, ನನ್ನ ಏನು ಬೇಕಾ ಮಾಡಿ ಸರ್, ನನ್ನ ಕೊಂದಾಕಿ ನಾನು ಆ ಮಗುನ ಬಿಡಲ್ಲ ಸರ್, ನನ್ನ ತಂಗಿ ಸರ್ ಅವಳು, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರುವಂಥ ತಂಗಿ ಸರ್ ಅವಳು ಅಂದಳು. ಆಗ ನನಗೆ ಇನ್ನೂ ಸ್ವಲ್ಪ ಇದು ಕುತೂಹಲ ಅನ್ನಿಸ್ತು,
ಏನು ಆ ಮಗು ನಡುಗುತ್ತೆ, ಇವಳು ಕೋಪ ಭಯ ಎಲ್ಲವೂ, ಈ ಕೋಪ ಮಿಶ್ರಿತ ಭಯ ದುಃಖ, ಜೋರಾಗಳ್ತಾಳೆ, ಕೋಪ ಮಾಡ್ಕೊತಾಳೆ, ನನಗೇನು ಇದ್ರೊಳಗೆ ಏನೇ ಇದೆ ಅಂತ ನಿಮ್ಮ ದಯವಿಟ್ಟು ಏನು ಮೊದಲಿಂದ ಹೇಳ್ಕೊಂಬರ್ಬೇಕು ಏನು ಕತೆ ಅಂತ. ಸರ್ ನಾನು ಹೇಳ್ತೀನಿ ಅಂತ. ಸರ್ ಅವ್ರು ಹೇಳೋದು ಬೇಡ ಸರ್, ನಾನು ಹೇಳ್ತೀನಿ ಅಂತ. ಮಾವ ಈ ಹುಡುಗಿ ನಾನು ಹೇಳ್ತೀನಿ ಅಂತ. ಆ ಮಗು ಪೋಲಿಯೋ ಪೀಡಿತ ಮಗು, ಏನು ಹೇಳಲಿಕ್ಕೆ ಇಲ್ಲವಿಲ್ಲ, ಅಕ್ಕನ ಗಟ್ಟಿಯಾಗಿ ಇಟ್ಕೊಂಡು ಅಳುತ್ತೆ, ಒಂದು ಚೂರು ಬಿಡ್ಲಿಕ್ಕೆ ತಯಾರಿಲ್ಲ. ಆ ಕಾಲಘಟ್ಟದಲ್ಲಿ ನಾನು ಸ್ವಲ್ಪ ಜೋರು ಮಾಡಿ ಮಾತಾಡಿ, ಇಬ್ಬರು ನಿನಗೂ ಮಾತಾಡೋಕ್ಕೆ ಅವಕಾಶ ಕೊಡ್ತೀನಿ, ನಿನಗೂ ಮಾತಾಡೋಕ್ಕೆ ಅವಕಾಶ ಕೊಡ್ತೀನಿ ಅಂತ. ಮೊದಲು ನೀನೇ ಮಾತಾಡಪ್ಪ ಅಂದೆ. ಸರ್ ನಮ್ಮಕ್ಕ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡಿದ್ದರು ಸರ್, ಗಾರ್ಮೆಂಟ್ಸಲ್ಲಿ. ನಾನು ಗಂಡ ತೀರೋದ ನಂತರ ಅವಳು ನಾನೇ ಅವ್ರನ್ನ ಸಾಕ್ತಾ ಇದ್ದಿದ್ದು. ಆವಾಗ ಯಾರೋ ಹೇಳಿದ್ರು ದುಬೈಯಲ್ಲಿ ಮನೆ ಕೆಲಸಕ್ಕೆ ಹೋದರೆ ಶೇಖ್ಗಳು ಮನೆಯಲ್ಲಿ ಅಲ್ಲಿ ಇಲ್ಲಿ ಅವಾಗೆಲ್ಲ ಭಾಳ ಚೆನ್ನಾಗಿ ಹೋಗ್ತಾಯಿದ್ರು, ಹೆಣ್ಮಕ್ಳು ಹೋದರೆ ಒಳ್ಳೆ ಸಂಬಳ ಬರುತ್ತೆ, ಚೆನ್ನಾಗಿ ಬದುಕ್ಬೋದು ಅಂತ ಹೇಳಿದ್ರು. ಪಾಸ್ಪೋರ್ಟ್ ಮಾಡಿಸ್ಕೊಟ್ರು, ಏಜೆಂಟ್ಗಳು ದುಬೈಗೆ ಕರ್ಕೊಂಡೋದ್ರು ಸರ್. ದುಬೈಯಲ್ಲಿ ನಮ್ಮ ಅಕ್ಕ ಬಂದು ಮಾಡಿ ಹೋಗ್ತಾಯಿದ್ಲು ಆಗಾಗ, ಯಾವಾಗಲೋ ಒಂದು 2 ವರ್ಷಕ್ಕೆ. ಅಷ್ಟು ಮಗುನ ನಾನು ಸುಮಾರು ವರ್ಷದಿಂದ ನೋಡ್ಕೊತಾ ಇದ್ದೀನಿ. ನಮ್ಮಕ್ಕ ನನ್ನ ಮಗುನ ಮತ್ತು ಈ ಹುಡುಗಿನೂ ನನ್ನ ಜೊತೆನೆ ಇದ್ದಿದ್ದು ಸರ್, ಬಿಟ್ಟೋಗಿದ್ದಾಳೆ ಅಂತ. ಈ ಮಗುನ ಮತ್ತು ಇವಳನ್ನ ನೋಡ್ಕೊಳ್ಳಿಕ್ಕೆ ನಮ್ಮಕ್ಕ ದುಡ್ಡು ಕಳಿಸ್ತಾ ಇದ್ರು ಸರ್, ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ, ಸುಳ್ಳು ಹೇಳ್ತಾಳೆ ಸರ್ ಇವಳು. ನಾನು ಮಗುನ ಯಾವ ಕಾರಣಕ್ಕೂ ಬಿಟ್ಟೋಗಲ್ಲ ಸರ್, ನಮ್ಮ ಲಾಯರ್ನ ಬೇಕಾ ಕರ್ಕೊಂಬರ್ತೀನಿ, ನಾನು ಐ ಆಮ್ ದಿ ಕೇರ್ ಟೇಕರ್, ನಾನು ಅವ್ರ ಗಾರ್ಡಿಯನ್ ಆ ಮಗುಗೆ. ನನ್ನ ಅವನು ಸ್ವಲ್ಪ ಈ ಥರ ಲೀಗಲ್ ಪಾಯಿಂಟ್ಸ್ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು. ಗಾರ್ಡಿಯನ್ನು ನನ್ನನ್ನು ಇದನ್ನು ತಪ್ಸೋಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯವೇ ಇಲ್ಲ ಸರ್, ನೀವು ದಯವಿಟ್ಟು ಇದರಲ್ಲಿ ಪೊಲೀಸ್ಗೆ ಇದರೊಳಗೇನು ರೈಟ್ಸೇ ಇಲ್ಲ, ಫ್ಯಾಮಿಲಿ ಡಿಸ್ಪ್ಯೂಟು ಹಾಗೆ ಹೀಗೆ ಅಂತ ಮಾತಾಡಿಕೊಂಡು, ಸಿವಿಲ್ ಫ್ಯಾಮಿಲಿ ಡಿಸ್ಪ್ಯೂಟ್ ಇದು ನೀವು ತಲೆ ಹಾಕೋಂಗಿಲ್ಲ ಅನ್ನೋ ಥರ ಮಾತಾಡ್ದೆ. ಆಮೇಲೆ ಆಯ್ತಲ್ಲಪ್ಪ ನೀವು ಮಾತಾಡಿದ್ದಾಯ್ತಲ್ಲ, ಆ ಮಗುಗೆ ಒಂದು ಅವಕಾಶ ಕೊಡಿ ಅಂತ. ಅವಳೇನು ಸರ್ ಮಾತಾಡೋದು, ಅವಳು ಇಲ್ಲವೇ ಇಲ್ಲ, ಮನೆ ಬಿಟ್ಟು ಒಳಗಿದ್ದಾಳೆ, ಚೆನ್ನೈಯಲ್ಲಿ ಮದ್ರಾಸಲ್ಲಿದ್ದಾಳೆ, ಮದ್ರಾಸಿಂದ ಬಂದುಬಿಟ್ಟು ಇವತ್ತು ಮಾಡ್ತಾ ಇದ್ದಾಳೆ ಅಂತ ಆ ಮಗುನ ಅಶ್ಲೀಲವಾಗಿ ಬೈಯೋಕ್ಕೆ ಶುರು ಮಾಡ್ದ ಹೆಣ್ಣುಮಗುನ. ಆಗ ನಾನು ಹೇಳಿದೆ, ಅಶ್ಲೀಲವಾಗಿ ಏನಾದರೂ ಹೆಣ್ಣು ಮಕ್ಕಳು ನನ್ನ ಮುಂದೆ ನೀನು ಬೈಯೋದಾದರೆ ಕಪಾಳಕ್ಕೆ ಬಾರಿಸ್ತೀನಿ ನಿನಗೆ ಅಂತ. ಆಗ ಸ್ವಲ್ಪ ಅವನು ಮೆತ್ತಗಾದ. ಆ ಮಗು ಹೇಳಿದ್ಲು, ಅಷ್ಟು ತನಕ ಸಮಾಧಾನವಾಗಿ ಕೇಳ್ತಾ ಇದ್ದಂಥ ಹೆಣ್ಣುಮಗಳು, ಒಂದು 20 ವರ್ಷದ 19-20 ವರ್ಷದ ಪ್ರಾಯದ ಹೆಣ್ಮಗಳು, ಸರ್ ನಾನು ಮಾತಾಡ್ಬೋದಾ ಅಂದ್ಲು. ನನ್ನ ಕತೆ ಸರ್ ಅವ್ರು ಹೇಳಾಯಿತು, ಇನ್ನು ನಾನು ಹೇಳ್ತೀನಿ ಸರ್ ಅಂತ. ಹೇಳಮ್ಮ ಅಂದೆ. ಅವ್ರು ಹೇಳಿದ್ದೆಲ್ಲ ನಿಜ ಸರ್, ನನ್ನ ತಾಯಿ ಅಣ್ಣ ಇಲ್ಲಿ ಕೆಲಸ ಮಾಡ್ತಾಯಿದ್ರು, ನನ್ನ ತಾಯಿಗೆ ದುಬೈಗೆ ಹೋಗಿದ್ದಾರೆ, ಸೌದಿ ಅರೇಬಿಯಾಗೋ ದುಬೈಗೆ ಹೋಗಿದ್ದಾರೆ, ವರ್ಷಕ್ಕೊಂದ್ಸಲಿ ಅಥವಾ 2 ವರ್ಷಕ್ಕೊಂದ್ಸಲಿ ಬರೋರು, ನಮಗೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋರು, ಒಳ್ಳೆ ದುಡ್ಡು ಕಳಿಸೋರು. ಅಲ್ಲಿ ಯಾರಾದರೂ ಬೇರೆಯವರು ಬರೋಂಗೆ ಬರ್ತಾ ಇರ್ತಾರಲ್ಲ, ಅವ್ರ ಜೊತೆ ಅಲ್ಲಿಂದ ಚಾಕ್ಲೇಟ್ಸು ಅದು ಇದೆಲ್ಲ ಕಳಿಸೋರು ನಮಗೆ. ನಾವು ತುಂಬ ಚೆನ್ನಾಗಿದ್ವಿ. ಇವನು ನಮ್ಮ ಅಕ್ಕನಿಂದ ದುಡ್ಡು ಪ್ರತಿ ತಿಂಗಳು ಇವನಿಗೆ ಬರೋದು ಸರ್, ಬಂದ ದುಡ್ಡನ್ನ ಇವನು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು, ಇಲ್ಲ ಅಂತ ನಾವು ಹೇಳಲ್ಲ, ಒಂದು 6 ತಿಂಗಳು ನೋಡಿರ್ಬೋದು ಸರ್. ಆಮೇಲೆ ಇವ್ರು ನಮ್ಮನ್ನು ಕೇರೇ ಮಾಡ್ತಾ ಇರಲಿಲ್ಲ, ನಮ್ಮ ನಾವು ಎಷ್ಟು ನಮ್ಗೆ ಅನ್ಯಾಯ ಮಾಡಿದ್ದಾನೆ ಅಂತ ಅಂದರೆ, ನಮ್ಗೆ ಊಟಕ್ಕೆ ಒಂದೊತ್ತು ಊಟ ಕೊಡೋಕ್ಕೆ ಶುರು ಮಾಡಿದೆ ಸರ್. ನಾನು ಯಾಕೆ ನಿಮ್ಮನ್ನು ನೋಡ್ಕೋಬೇಕು, ಬಿದ್ದಿರು ಅನ್ನೋ ಮಟ್ಟಕ್ಕೆ ಮಾಡ್ತಾ ಇದ್ದ, ರಾಕ್ಷಸ ಪ್ರವೃತ್ತಿಯನ್ನು ರೂಢಿಸ್ಕೊಂಬಿಟ್ಟ ಸರ್ ಅಂತ. ಆಮೇಲೆ ಆಯ್ತಮ್ಮ, ನಿಮ್ಮ ತಾಯಿ ಬಂದಾಗ ನೀವು ಇದನ್ನೆಲ್ಲ ಹೇಳಿ, ನೀವೆಲ್ಲಾದರೂ ಬೇರೆ ಒಂದು ಎಲ್ಲೋ ಅನಾಥಾಶ್ರಮದಲ್ಲೋ ಇರ್ಬೋದಲ್ವಾ, ನಿಮ್ಮ ತಾಯಿ ಅಲ್ಲಿಗೆ ದುಡ್ಡು ಕಳಿಸ್ಬೋದಲ್ಲ ಅಂದರೆ. ಸರ್ ಆ ಥರನೇ ನಾವು ಪ್ಲ್ಯಾನ್ ಮಾಡಿದ್ವಿ ಸರ್. ಆಮೇಲೆ ಏನಾಯಿತು ಅಂದರೆ, ನಮ್ಮ ತಾಯಿ ಇತ್ತೀಚೆಗೆ ಬರೋದು ನಿಲ್ಲಿಸ್ಬಿಟ್ಟಿದ್ದಾರೆ ಸರ್ ಮನೆಗೆ. ಅವ್ರು ಎಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ ಸರ್. ಇವರೊಬ್ರಿಗೆ ದುಡ್ಡು ಬರುತ್ತೆ, ಯಾರಾದರೂ ಬಂದಾಗ ದುಡ್ಡಿಗಿಡ್ ಕೊಡ್ತಾರೆ, ಏನಿಲ್ಲ ಸರ್. ನಮ್ಮ ತಾಯಿದು ಪಾಸ್ಪೋರ್ಟ್ ಕಾಪಿನೂ ನಮ್ಮ ಹತ್ರ ಇಲ್ಲ, ಹಾಗೆಲ್ಲ ಫೋಟೋಸ್ಟಾಟ್ ಕಾಪಿಗಳು ಇಟ್ಕೋಬೇಕಾಗಿತ್ತು, ಅದಕ್ಕೆಲ್ಲ ಏನೋ ಮಾಡಿ. ನಮ್ಮ ಹತ್ರ ಏನೂ ದಾಖಲೆ ಇಲ್ಲ, ಎಲ್ಲಿದ್ದಾರೆ ಅಂತ ನಮ್ಮ ತಾಯಿ ಗೊತ್ತಿಲ್ಲ ಸರ್. ಇವ್ರಿಗಂತೂ ದುಡ್ಡು ಬರುತ್ತೆ, ಅದಕ್ಕೆ ಇವ್ರು ನನ್ನ ತಂಗಿನ ಬಿಡ್ತಾ ಇಲ್ಲ ಸರ್. ಇಲ್ಲ ನನಗೆ ಏನು ನಿನಗೆ ತೊಂದರೆನೇ ಇಲ್ಲ ಅನ್ನೋ ಥರ ಇದೆ. ತೊಂದರೆ ಇಲ್ಲ ಅಂತಲ್ಲ ಸರ್, ತುಂಬ ತೊಂದರೆ ಅನುಭವಿಸಿದ್ದೀನಿ. ಇವನು ಕುಡಿದು ಬಂದುಬಿಟ್ಟು ನನ್ನ ಮೇಲೆ ಬೀಳ್ತಾ ಇದ್ದ ಸರ್. ನನ್ನನ್ನು ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಾಗ ನಾನು ನನ್ನ ಸೋದರ ಮಾವ ನನ್ನ ಮೇಲೆ ಅತ್ಯಾಚಾರಕ್ಕೆ ಅವನು ಪ್ರಯತ್ನ ಪಟ್ಟಾಗ ನನಗೆ ಭಾಳ ಮನಸ್ಸು ನೋವಿಬಿಟ್ಟು ನಾನು ಪ್ರೊಟೆಸ್ಟ್ ಮಾಡಿ ಆತನಿಗೆ ಯಾವ ಕಾರಣಕ್ಕೋದಕ್ಕೆ ಅವಕಾಶ ಕೊಡಲಿಲ್ಲ ಸರ್. ನಾನು
ಅಲ್ಲಿಂದ ಇವನು ರಾಕ್ಷಸನ ಥರ ಆಡಕ್ಕೆ ಶುರು ಮಾಡಿಬಿಟ್ಟ ಸರ್. ಅದನ್ನೆಲ್ಲ ತಡ್ಕೊಂಡು ನಾನಿದ್ದೆ. ಆಮೇಲೆ ನನ್ನ ತಾಯಿಯ ಸಂಪರ್ಕ ಸಂಪೂರ್ಣ ಕಟ್ಟಾಗೋಯ್ತು. ಆತನಿಗೂ ದುಡ್ಡು ಬರ್ತಾ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಸಂಪೂರ್ಣ ಕಟ್ಟಾಗೋಯ್ತು. ಆಮೇಲೆ ನಮ್ಗೆ ಯಾರೋ ಒಂದ್ಸಲಿ ದುಬೈಯಲ್ಲಿ ಬಂದವರು ಹೇಳಿದ್ರು, ಇಲ್ಲ ನಿಮ್ಮ ತಾಯಿಯಲ್ಲಿ ಯಾರನ್ನೋ ಒಬ್ಬನ್ನ ಮದುವೆ ಆಗಿಬಿಟ್ಟು, ಶೇಖ್ನ ಯಾರನ್ನೋ ಮನೇಲಿ ಕೆಲಸ ಅವನ್ನೇ ಮದುವೆ ಆಗಿ ಅಲ್ಲೇ ಇದ್ದುಬಿಟ್ಟಿದ್ದಾಳೆ, ಈಗ ಅವಳು ಬರೋದು ನಮಗೆ ಡೌಟೇ ಅಂದರು. ಯಾಕೆಂದರೆ ಅವರೆಲ್ಲ ಪಾಸ್ಪೋರ್ಟು ಎಲ್ಲ ವೀಸಾ ಎಲ್ಲ ಕಿತ್ತಿಟ್ಕೊಂಡ್ಬಿಡ್ತಾರೆ, ಆ ಥರ ಆಗಿಬಿಟ್ಟಿದೆ, ನಿಮ್ಮ ತಾಯಿನ ನೀನು ಮರ್ತೋಗ್ಬಿಡ್ಬೇಕು ಅಂದರು. ಆಗ ನನಗೆ ಏನು ಮಾಡಬೇಕು ಅಂತ ತೋಚಲೇ ಇಲ್ಲ ಸರ್. ಅದು ಇವನಿಗೂ ಗೊತ್ತಾಗಿ ಇವನದು ಪ್ರವೃತ್ತಿನೇ ಬದಲಾವಣೆ ಆಗಿಬಿಡ್ತು. ಯಾವಾಗ ನನ್ನ ಮೇಲೆ ಅವನ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟನಲ್ಲ, ನಾನು ಅದನ್ನು ಪ್ರೊಟೆಸ್ಟ್ ಮಾಡಿದಾಗ ಅವನ ರಾಕ್ಷಸಿ ಪ್ರವೃತ್ತಿ ಜಾಸ್ತಿ ಆಗೋಯಿತು. ಅವಾಗ ಏನು ಮಾಡಿದ್ರಿ ನೀವೀಗ, ನೀವು ಅಟ್ಲೀಸ್ಟ್ ಇಂಡಿಯನ್ ಹೈಕಮಿಷನರ್ಗೆ ಅವ್ರಿಗೆ ಮಾತಾಡ್ಬೋದಲ್ಲ ಅಂದರೆ, ಯಾರು ಸರ್ ಮಾತಾಡಬೇಕು? ಇವಾಗ ನೀವೇ ಮಾತಾಡಬೇಕು ಇಲ್ಲ ಅವ್ನು ಮಾತಾಡಬೇಕು? ನಮ್ಮ ಹತ್ರ ಏನೂ ಇಲ್ವಲ್ಲ, ಹೆಸರೊಂದು ಬಿಟ್ಟರೆ ದಾಖಲೆ ಪಾಸ್ಪೋರ್ಟ್ ಏನೂ ಇಲ್ವಲ್ಲ ಅಂತ. ಆಗ ಸ್ಥಿತಿನೂ ಹಂಗೆ ಇತ್ತು, ಪರಿಸ್ಥಿತಿಗಳು ಹಂಗೆ ಇತ್ತು. ಈ ವಿದೇಶಕ್ಕೆ ಹೋಗೋರ್ದೆಲ್ಲ ಪರಿಸ್ಥಿತಿಗಳು ಹಿಂಗೆ ಇತ್ತು. ಏನು ಈಗಿನ ಥರ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿರಲೇ ಇತ್ತು, ಕಮ್ಯುನಿಕೇಷನ್ ಎಲ್ಲ ಭಾಳ ಕಷ್ಟ ಇತ್ತು. ಆಮೇಲೆ ಈತ ಇವ್ರನ್ನ ತುಂಬ ಕೆಟ್ಟದಾಗಿ ನಡ್ಸ್ಕೊಳ್ಳೋಕೆ ಶುರು ಮಾಡಿದಾಗ ಈ ಮಗುಗೆ ಹಿಂಸೆ ಕೊಡೋಕ್ಕೆ ಶುರು ಮಾಡಿಬಿಟ್ಟೆ. ನೀನು ಬದುಕಿದ್ರೆ ನನಗೆ ಇದು, ನೀನು ಬದುಕಿರಬೇಕು ಸಾಯಲೂಬಾರ್ದು, ನೀನು ನಿಮ್ಮಮ್ಮ ನೋಡು ದುಡ್ಡು ಕಳಿಸಲ್ಲ, ನಿಮ್ಮಮ್ಮ ಯಾವಾಗಲೂ ಯಾರೋ ಬಂದಾಗ ದುಡ್ಡು ಕೊಡ್ತಾರೆ ಅಥವಾ ಯಾವಾಗಲೂ ಒಂದೊಂದು ಸಲ ಬರುತ್ತೆ ಅಂತ ಹಂಗೆ ಗ್ರ್ಯಾಜುವಲ್ ನಿಂತೋದಾಗ ಇವಳ ಮೇಲೆ ತುಂಬ ಒತ್ತಡ ಆದಾಗ ಇವಳು ಮನೆ ಬಿಟ್ಟು ಹೊರಟೋಗ್ಬಿಡ್ತಾಳೆ. ಈ ದೊಡ್ಡ ಹುಡುಗಿ ಆ ಹುಡುಗ ಬುದ್ಧಿ ಹೊರಟೋಗ್ಬಿಡ್ತಾಳೆ, ಮನೆ ಬಿಟ್ಟು ಬೇಡವೇ ಬೇಡ ನಿನ್ನ ಸವಾಸ ಅಂತ ಹೋಗಿ ಮದ್ರಾಸ್ಗೆ ಹೋಗಿರ್ತಾಳೆ. ಅವಳು ಹೇಳಿದ ಕತೆ ಇದು. ಮದ್ರಾಸ್ಗೆ ಹೋಗ್ತಾಳೆ, ಇವಳೊಂದು ಬ್ಯೂಟಿಷಿಯನ್ದೊಂದು ಸಣ್ಣ ಕೋರ್ಸ್ ಮಾಡ್ಕೊಂಡಿರ್ತಾಳೆ ಆ ಇದರೊಳಗೆ ಮೆಡ್ರಾಸಲ್ಲಿ, ಒಂದು ಬ್ಯೂಟಿ ಪಾರ್ಲರ್ ಒಳಗೆ ಸೇರ್ಕೊತಾಳೆ, ಬ್ಯೂಟಿಷಿಯನಾಗಿ ಸೇರ್ಕೊಳ್ತಾಳೆ. ನಾನು ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದೆ ಸರ್. ಆದರೆ ಯಾವ ಹೆಣ್ಣು ಮಗಳು ಒಂಟಿಯಾಗಿ ಬದುಕಬಾರ್ದು ಸರ್. ಯಾಕಮ್ಮ ಅಂದೆ, ನನ್ನನ್ನು ಹಿಂಡಿ ತಿಂದುಬಿಟ್ರು ಸರ್ ಮೆಡ್ರಾಸಲ್ಲಿ. ನಾನು ಬ್ಯೂಟಿಷಿಯನ್ ಏನು ಪ್ಯಾರ್ಲರಲ್ಲಿದ್ದೆ ಅಲ್ಲಿಂದ ಹಾಗೇ ನಾನು ನನ್ನನ್ನು ಈ ವೇಶ್ಯಾವೃತ್ತಿಯೊಳಗೆ ತಂದುಬಿಟ್ರು ಸರ್. ನಾನು ಇವತ್ತು ಒಬ್ಬ ಪ್ರಾಸ್ಟಿಟ್ಯೂಟ್ ಸರ್. ನಾನು ನೇರವಾಗಿ ಅಡ್ಮಿಟ್ ಮಾಡಿಕೊಂಡೆ. ನಾನು ಇವತ್ತು ಆ ಸ್ಥಿತಿಗೆ ಬಂದು, ಓಹ್ ನೋಡಿ ಸರ್ ನೋಡಿ ಅವಳೇ ಒಪ್ಕೊಂತಿದ್ದಾಳೆ, ನೀವು ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ತೀರಲ್ಲ ಅಂದರು. ಇವನು ನೋಡಿದ್ರ ನೋಡಿ ಪ್ರಾಸ್ಟಿಟ್ಯೂಟ್ ಅವಳು, ಅವಳಿಗೆ ನೀವು ಸಪೋರ್ಟ್ ಮಾಡಿ ಅವಳಿಗೆ ಈ ಮಗುನ ಕೊಡು ಅಂತೀರ? ಏನು ಈ ಮಗುನ ನಾನು ಕೊಡೋಕ್ಕೆ ಸಾಧ್ಯನಾ ಸರ್ ಅಂದಳು. ನೋಡು ಅವಳು ಅಕ್ಕನಾಗಿ ಕೇಳ್ತಾ ಇದ್ದಾಳೆ, ನೀನು ಅದನ್ನು ಆಮೇಲೆ ಮಾತಾಡು. ನೀನು ಅವಳಿಗೆ ಹೇಳಿರೋ ಕತೆ ಆ ಮಗು ಮೇಲೆ ನೋಡಿ ಸರ್ ಅಂತ ಮಗುದು ಬಿತ್ತೆಗೂ ತೋರಿಸ್ತಾಳೆ, ಬೆನ್ನಲ್ಲಿ ಬರೆಗಳು ಬಿದ್ದಿದೆ ಮಗುಗೆ. ಪೋಲಿಯೋ ಪೀಡಿತ ಅನಾರೋಗ್ಯಕರವಾದ ಮಗು ಮೇಲೆ ಹಲ್ಲೆ ಗುರುತುಗಳಿದೆ. ಇದಕ್ಕಿಂತ ಏನಾದರೂ ಬೇಕಾ ಸರ್? ನಾನು ಏನು ಮಾಡಲಿ ಸರ್? ನನ್ನ ತಂಗಿ ನಾನು ಬಿಟ್ಟು ಕೊಡೋದೇ ಇಲ್ಲ ಸರ್. ಅದು ಏನಾಗಲಿ, ಇಬ್ಬರು ಇಟ್ಕೊಂಡು ಬಿಡೋ ಅಂತ ಅಳಕ್ಕೆ ಶುರು ಮಾಡಿಬಿಟ್ರು. ನಾನು ಪ್ರಾಸ್ಟಿಟ್ಯೂಟೇ ಸರ್, ನಾನು ನಿಮ್ಮ ಹತ್ರ ನಾನು ಸುಳ್ಳು ಹೇಳ್ಬೋದಿತ್ತು, ಬ್ಯೂಟಿಷಿಯನ್ನು ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ. ನೀವು ನನ್ನನ್ನು ನಿಧಾನವಾಗಿ ಕೇಳ್ತಾ ಇದ್ದೀರಲ್ಲ, ನನಗೆ ನೀವು ನ್ಯಾಯ ಕೊಡ್ಬೋದು ಅಂತ ನಾನು ಎಲ್ಲವನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ ಸರ್. ನನ್ನ ಮಗುನ ಯಾವ ಕಾರಣಕ್ಕೂ ನಾನು ಬಿಡೋದಿಲ್ಲ ಸರ್. ಅಲ್ಲಮ್ಮ ನೀನು ಅವ್ನು ನೋಡ್ಕೊತೀನಿ ಅಂತ ನೋಡ್ಕೊಳ್ಳೋದಲ್ಲ ಸರ್, ನಮ್ಮ ತಾಯಿ ನಾಳೆ ಯಾವಾಗಲೂ ಬರ್ತಾಳೆ, ನಿನ್ನ ಮಗುನ ಸಾಕಿದ್ದೀನಿ ಅಂತ ದುಡ್ಡು ಹೊಡಿಯೋಕ್ಕೆ ಮಾತ್ರ ಅವನಿದ್ದಾನೆ, ಇಲ್ಲ ನನ್ನ ಮಗುನ ಅವನು ಸಾಯಿಸ್ಬಿಡ್ತಾನೆ ಸರ್, ಹೊಡೆದಿದ್ದು ನೋಡಿ ಸರ್ ಅಂತೆಲ್ಲ ಮಗುದು ಗಾಯಗಳು ನೋಡಿದಾಗ ನಾನು ಯಾವ ಕಾರಣಕ್ಕೂ ನಿನಗೆ ಮಗು ಕೊಡೋದಿಲ್ಲ, ಬೇಕಾದರೆ ಆ ಮಗುನ ನಾನು ರಿಮ್ಯಾಂಡ್ ಹೋಮಲ್ಲಿ ಇಟ್ಟು ನಾನು ನ್ಯಾಯಾಲಯದ ಇದು ತಗೊಂಡು ನಾನು ಈ ಮಗು ಇವಳ ಹತ್ರ ಕಂಪ್ಲೇಂಟ್ ತಗೊಂಡು ನಿಮ್ಮ ಕೇಸ್ ದಾಖಲು ಮಾಡಿ ಮಗುನ ನಾನು ನಿನಗೆ ಕೊಡೋಲ್ಲ, ಅದಕ್ಕೆ ಬಾಲಗೃಹಗಳಿದೆ ಅಲ್ಲಿಡ್ತೀವಿ ನಾವು, ಬಾಲಮಂದಿರಗಳಿರುತ್ತೆ ಅಲ್ಲಿಡ್ತೀವಿ ಅಂದಾಗ ಅವನು ಸ್ವಲ್ಪ ಮೆತ್ತಗಾದ. ಆದರೂ ಅವನು ಮಗುನ ಬಿಡೋಲ್ಲ ಅಂತ. ಕಡೆಗೆ ನಾನು ಅವಳಿಗೆ ಕೇಳಿದೆ, ನಾನು ನೀನು ಏನು ಮಾಡ ಸರ್, ನೀವು ಮಗುನ ಅವಳು ಕಡೆ ಕೊಟ್ಟರೆ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ, ನಮ್ಮ ಲಾಯರ್ ಬರ್ತಾರೆ ನೋಡ್ಕೊತಾರೆ ಅಂದ. ಆಗ ನನಗೆ ಸಿಟ್ಟು ಬಂದು ಅವನಿಗೆ ಹೇಳಿದೆ, ನಾನು ನೀನು ಇಲ್ಲಿವರೆಗೂ ನಮ್ಮ ಒಂದು ಮುಖ ನೋಡಿದೀಯ ಪೊಲೀಸರದು, ಇನ್ನೊಂದು ಮುಖ ನೋಡಬೇಕಾಗುತ್ತೆ, ನೀನು ಏನು ಬೇಕಾ ಮಾಡ್ಕೋ, ಆ ಮಗುನ ನಾನು ಅವಳ ಜೊತೆ ಕಳಿಸ್ಕೊಡ್ತೀನಿ, ಇಲ್ಲದೇ ಇದ್ದರೆ
ನೀನು ಏನು ಬೇಕಾ ನೀನು ಮಾಡ್ಕೋ, ನಿನಗೆ ಮನುಷ್ಯತ್ವ ಬೇಡವ, ಮೃಗೀಯ ಮನಸ್ಸಿರೋ ಅನ್ನೋ ಜೊತೆ ಆ ಮಗುಗೆ ಹಂಗೆ ಹೊಡೆದಿದೆಯಲ್ಲ, ಇವಳ ಜೊತೆ ಹಂಗೆ ಮಾತಾಡ್ತೀಯಲ್ಲ, ನಿನ್ನ ಜೊತೆ ನಾನು ಮಗುನ ಕಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಆ ಹೆಣ್ಣು ಮಗು ಜೊತೆ ನಾನು ಆ ಮಗುನ ಕಳಿಸ್ಕೊಟ್ಟೆ. ಆ ಹೆಣ್ಣು ಮಗು ಹೋಗಬೇಕಾದ್ರೆ ನನಗೆ ಆಕೆ ಮಾಡಿದಂಥ ಇದಿದೆ ಅಲ್ಲ ಒಂದು ಆಕೆಗೆ ಆಕೆ ನೋ ಓಕೆ ಹಾಗೆ ಸಂತೋಷದಲ್ಲಿ ನನಗೆ ನೀವು ಸರ್ ನನ್ನನ್ನು ನೀವು ನಿಮ್ಮಣ್ಣ ತಂದೆ ಏನು ಬೇಕಾ ನಾನು ನಿಮ್ಮ ನನ್ನಕ್ಕೆ ತಯಾರಿದ್ದೀನಿ ಸರ್, ದೇವ್ರ ರೂಪದಲ್ಲಿ ಬಂದಿದ್ದೀರಿ, ನನ್ನ ಮಗುನ ಮಾತ್ರ ನಾನು ಇಲ್ಲಿಂದ ಚೆನ್ನೈ ತಗೊಂಡು ಹೋಗೋ ತನಕ ನನಗೆ ರಕ್ಷಣೆ ಬೇಕು ಸರ್, ನಾನು ರೈಲಲ್ಲಿ ಕೂಡಿಸಿ ಇವ್ನು ನೀವು ಇಟ್ಕೊಂಡ್ರೆ ನಾನು ಹೋಗೋದಿಲ್ಲದೆ ಇವ್ನು ನನಗೆ ಅಲ್ಲೇ ಬಂದು ಇವ್ನು ನನ್ನ ಮಗುನೂ ನನ್ನ ತಂಗಿನೂ ನನ್ನನ್ನು ಸಾಯಿಸ್ಬಿಡ್ತಾನೆ ಅಂದಾಗ ಅವನ್ನ ನಾನು ಪೊಲೀಸ್ ಠಾಣೆಯಲ್ಲಿ ಕೂಡಾಕಿ ಇವಳಿಗೆ ನಾನು ರೈಲ್ ಹತ್ತಿಸಿ ಚೆನ್ನೈ ಕಳಿಸ್ದೆ. ಆಮೇಲೆ ಚೆನ್ನೈಯಲ್ಲಿ ಬದುಕಬಾಳ್ರಿ, ನಾನು ಏನೋ ಸರ್ ನನ್ನ ಮಗುನ ನಾನು ಮೈ ಮಾರ್ಕೊಂಡಾದರೂ ನಾನು ನನ್ನ ಮಗುನ ಕಾಪಾಡ್ತೀನಿ, ನನ್ನ ತಂಗಿನ ಕಾಪಾಡ್ತೀನಿ, ನನ್ನ ತಾಯಿ ಬರೋದಿಲ್ಲ ಸರ್, ಯಾಕೆಂದರೆ ನನಗೆ ಏನೋ ಒಂದು ಅನ್ನಿಸ್ತಾ ಇದೆ, ನನ್ನ ತಾಯಿ ಬದುಕಿದ್ದೋಳೋ ಇಲ್ಲೋ ನನಗೆ ಗೊತ್ತಿಲ್ಲ, ಯಾರನ್ನು ಮದುವೆ ನಮಗೊಂದು ಮಾತು ಹೇಳಿ ನಮಗೇನಾದರೂ ಒಂದು ವ್ಯವಸ್ಥೆ ಮಾಡಿ ಹೋಗಿದ್ರು ನಮಗೇನು ಬೇಜಾರಿಲ್ಲ. ಆದರೆ ಆಕೆ ಎಲ್ಲವನ್ನು ಧಿಕ್ಕರಿಸಿ ಆ ತನ್ನ ಪಾಡು ತಾನು ನೋಡ್ಕೊಂಬಿಟ್ಲು, ನನ್ನ ಪಾಡು ನಾನು ನನ್ನ ಬದುಕನ್ನು ಕಳ್ಕೊಂಡೆ, ಇದರೊಳಗೆ ನನ್ನ ಜೀವನದಲ್ಲಿ ನನ್ನ ಬದುಕನ್ನು ನಾನು ಕಳ್ಕೊಂಡೆ. ನಾನು ಕಳ್ಕೊಂಡಿದ್ರೂ ಸಹ ಈ ಮಗು ಏನೂ ಸಾಧಿಸೋಕ್ಕೆ ಸಾಧ್ಯ ಇಲ್ಲ, ಸಂಪೂರ್ಣ ಪೋಲಿಯೋ ಪೀಡಿತ ಮಗು, ಇವಳು ಬದುಕಿರೋ ತನಕ ಇವಳನ್ನ ಸಾಕೋ ಜವಾಬ್ದಾರಿ, ತಾಯಿಯಾಗಿ ಅಕ್ಕನಾಗಿ ನಾನು ಇರ್ತೀನಿ ಸರ್, ಅಲ್ಲಿವರೆಗೂ ನಾನು ಬದುಕಿರಲೇಬೇಕು ಸರ್ ಅಂಥೇಳಿ ನನಗೊಂದು ನಮಸ್ಕಾರ ಮಾಡಿಬಿಟ್ಟೆ. ಇದು ಮಾನವೀಯ ಮಿಕನೋ ಅಥವಾ ಅವನ ಪ್ರಕಾರ ನಾವು ಕಾನೂನು ಬಾಹಿರವಾಗಿ ನಡ್ಕೊಂಡಿದ್ದೀವಿ, ಅವನು ಅಮಾನವೀಯ ಆದ ಅಂದ್ಬಿಟ್ಟು ಕಾನೂನು ಪ್ರಕಾರ ನಾವು ಏನಾದರೂ ಮಾತಾಡಿದರೆ ಮಗುನೆತ್ತೆ ಅವನ ಕೈಯಲ್ಲಿ ಕೊಡಬೇಕಾಗಿತ್ತು, ಯಾಕೆಂದರೆ ನಾವು ಅದಕ್ಕೆಲ್ಲ ಇತ್ತು ಗಾರ್ಡಿಯನ್ ಆಗಿ ಅವನು ಬರಲಿಕ್ಕೆ ಸಾಧ್ಯವೇ ಇಲ್ಲ, ಗಾರ್ಡಿಯನ್ನಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ, ಅವನು ಕ್ಲೈಮ್ ಮಾಡೋಕ್ಕಾಗೋದಿಲ್ಲ, ಇದೆಲ್ಲ ಆಗಿ ಆ ಮಗುವನ್ನ ಕಳಿಸ್ಕೊಟ್ಟು ನನಗೆ ಆ ಮಗು ಕಾಂಟ್ಯಾಕ್ಟ್ ಇಲ್ಲ, ನನಗೊಂದು ಸಂತೃಪ್ತಿ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಾನು CCBಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡಿದಂಥ ಪೊಲೀಸ್ ಅಧಿಕಾರಿ. ನೋಡಿ, ಸೆಂಟ್ರಲ್ ಕ್ರೈಮ್ ಬ್ರ್ಯಾಂಚ್ ಅಂತ, ಅದು ಕೆಲವರು ಸಿಟಿ ಕ್ರೈಮ್ ಬ್ರ್ಯಾಂಚ್ ಅಂತಾರೆ, ಅದು ಸೆಂಟ್ರಲ್ ಕ್ರೈಮ್ ಬ್ರ್ಯಾಂಚ್ ಅಂತ. CCB ಬೆಂಗಳೂರು ನಗರದಲ್ಲಿ, ಬೆಂಗಳೂರು ನಗರ ಬೆಳೀತಾ ಬೆಳೀತಾ ಇರಬೇಕಾದ್ರೆ ಈ ಏನು ಕೈಗಾರೀಕರಣ ಬಂತಲ್ಲ, ಆಗ ಬೆಂಗಳೂರು ನಗರ ಒಂದು ಏನು ನಿದ್ರಾವಸ್ಥೆಯಲ್ಲಿದ್ದಂಥ ನಗರ, ಪೆನ್ಷನರ್ಸ್ ಪ್ಯಾರಡೈಸ್, ಗಾರ್ಡನ್ ಸಿಟಿ, ಒಳ್ಳೆ ವಾತಾವರಣದ ಬೆಂಗಳೂರು ನಗರಕ್ಕೆ ಇದೊಂಥರ ಪೆನ್ಷನರ ಸ್ವರ್ಗ. ನಿವೃತ್ತಿ ಜೀವನ ಮಾಡಲಿಕ್ಕೆ ಬೆಂಗಳೂರು ಅಂತ ಒಂದು ಒಳ್ಳೆ ನಗರ ಎಲ್ಲೂ ಇಲ್ಲ ಅಂತ ಬಂತು. ಕೈಗಾರೀಕರಣಕ್ಕೆ ಬಂದಾಗ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಕಾಲಘಟ್ಟದಲ್ಲಿ ಪಬ್ಲಿಕ್ ಸೆಕ್ಟರ್ಗಳು ಪ್ರಾರಂಭ ಆಯಿತು. ನಮಗೆ ಗೊತ್ತಿರೋ ಪಬ್ಲಿಕ್ ಸೆಕ್ಟರ್ಗಳು HMT, HAL, ITI, BEL, ಈ ಥರ ಬೇರೆ 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 ಪಬ್ಲಿಕ್ ಸೆಕ್ಟರ್ಗಳು ಹಂತ ಹಂತವಾಗಿ ಬರಲಿಕ್ಕೆ ಶುರು ಆಯಿತು. ಅಲ್ಲಿ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗ್ತಾ ಬಂತು, ಯುವಕರಿಗೆ ಕೆಲಸ ಸಿಗೋಕ್ಕೆ ಶುರುವಾಯಿತು. ಕೆಲಸ ಶುರು ಆದಾಗ ಒಬ್ಬ ಯುವಕ ಅನುಕೂಲಸ್ಥ ಆದ ತಕ್ಷಣ ಅವನು ಮೊದಲಿಗೆ ತಗೊಳ್ತಾ ಇದ್ದಿದ್ದು ಸೈಕಲ್, ಸೈಕಲ್ ಐಷಾರಾಮಿ, ಅದು ರ್ಯಾಲಿ ಸೈಕಲ್, ಬ್ಲೂ ಗ್ರೀನ್ ಇದೆ ಅಂದರೆ ಅವನು ಐಷಾರಾಮಿ ಸಾಹುಕಾರ ಇವನು ಅಂತ. ಅಟ್ಲಾಸು ಇದೆಲ್ಲ ಸೈಕಲ್ಗಳಿತ್ತು ಆಗ, ಅಟ್ಲಾಸು ರಾಲಿ ಇಂಥದ್ದೆಲ್ಲ ಇತ್ತು. ರ್ಯಾಲಿ ಸೈಕಲ್ಲು ಗ್ರೀನ್ ಇದೆ ಅಂದರೆ ಓಹ್ ಇವನು ಒಂದು ಇವನು ಚೆನ್ನಾಗಿಟ್ಟು ನೋಡಪ್ಪ ಇವನು ಒಳ್ಳೆ ಕಾರ್ ಇಟ್ಟಿದ್ದಾನೆ ಅನ್ನಲ್ವ. ಆ ಥರ ಸೈಕಲ್ಗಳು ಬೆಂಗಳೂರು ನಗರದಲ್ಲಿ ಬಹುಶಃ ಪೂನಾ ಬಿಟ್ಟರೆ ಅತಿ ಹೆಚ್ಚು ಸಂಖ್ಯೆಯ ಸೈಕಲ್ಗಳಿದ್ದಿದ್ದು ಬೆಂಗಳೂರು ನಗರ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬೆಂಗಳೂರು ನಗರದಲ್ಲಿ ಸೈಕಲ್ಗಳು ಕಳ್ಳತನ ಪ್ರಾರಂಭ ಆಗಿ ಕಳ್ಳತನವನ್ನು ತಡೆಯೋದೇ ಪೊಲೀಸರ ದೊಡ್ಡ ತಲೆನೋವಾಗ್ಬಿಡ್ತು.
ಈಗ ಹೇಗೆ ಬೆಂಗಳೂರು ನಗರದಲ್ಲಿ ಕಾರ್ ಕಳ್ಳತನ ಆದರೆ ಏನಪ್ಪ ಕಳ್ಳತನ ಆಯಿತು ಅಧಿಕಾರಿಗಳಿಗೆ ಹೇಳಬೇಕು, ಒಂದು ಸ್ಕೂಟರ್ ಟೂ ವೀಲರ್ ಕಳ್ಳತನ ಆಗೋಯಿತು ಅಧಿಕಾರಿಗಳಿಗೆ, ಚೈನ್ ಸ್ನ್ಯಾಚಿಂಗ್ ಆಗೋಯಿತು ಅಧಿಕಾರಿಗಳಿಗೆ ಹೇಳಬೇಕು ಅಂತ ಪೊಲೀಸ್ ಅಧಿಕಾರಿಗಳು ತಡಬಡಾಯಿಸ್ತಾರಲ್ಲ, ಆಗ ಒಂದು ಸೈಕಲ್ ಕಳ್ಳತನ ಆದರೆ ತಡಬಡಾಯಿಸಕ್ಕೆ ಶುರು ಮಾಡಿಬಿಡೋರು. ಇದೆಷ್ಟೋ ಜನ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತೇ ಇಲ್ಲ. ಸಿ ಸಿ ಬಿ ಅಂದರು, ಸಿ ಸಿ ಬಿನ ಮುಚ್ಚಕ್ಕೆ ಹೊರಟಿದ್ರು, ಸಿ ಸಿ ಬಿ ಬೇಡ ಅಂತ ಮುಚ್ಚಕ್ಕೆ ಹೊರಟಿದ್ರು. ಆ ಕಾಲಘಟ್ಟದಲ್ಲಿ ಒಂದು ಸೈಕಲ್ ಸ್ಕ್ವಾಡ್ ಅಂತ ಒಂದು ಸ್ಕ್ವಾಡ್ ಮಾಡಿದ್ರು. ಹೌದು, ಅಲ್ಲ ಸಿ ಸಿ ಬಿ ಇಲ್ಲ, ಸೈಕಲ್ ಸ್ಕ್ವಾಡ್ ಅಂತಲೇ ಒಂದು ಸ್ಕ್ವಾಡ್ ಮಾಡಿದ್ರು. ಸಿ ಸಿ ಬಿ ಇರಲಿಲ್ಲ ಬೆಂಗಳೂರು ನಗರದಲ್ಲಿ. ಅದಕ್ಕೆ ಕೆಲವು ಘಟಾನುಘಟಿ ಪೊಲೀಸ್ ಸಿಬ್ಬಂದಿಗಳನ್ನು ಅದಕ್ಕೆ ತಗೊಂಡ್ರು. ಪೊಲೀಸ್ ಸಿಬ್ಬಂದಿಗಳು ಅಂದರೆ ನಿಮ್ಗೆ ಹೇಳ್ತಾ ಇದ್ದೀನಿ, ತಿರುಗಾ ಹೇಳ್ತೀನಿ, ಒಬ್ಬ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಘಟಾನುಘಟಿಗಳು ಪತ್ತೆದಾರಿಕೆಯಲ್ಲಿ ಮೇಧಾವಿಗಳಾಗಿದ್ದವ್ರನ್ನ ಹುಡುಕಿ ತೆಗೆದರು. ನೋಡಪ್ಪ ನೀನು ಈ ಘಟಕಕ್ಕೆ ಬರಬೇಕು ಅಂತ ಒಬ್ಬ ಅಧಿಕಾರಿ ಮೇಲಯ್ಯ ಅಂತ, ಮೇಲಯ್ಯ ಅಂತ ಅವ್ರು ಇಡೀ ಕುಟುಂಬದಲ್ಲಿ ಎಷ್ಟೋ ಜನ ಪೊಲೀಸಲ್ಲಿದ್ದಾರೆ, ಈಗಲೂ ಇದ್ದಾರೆ. ಆಮೇಲೆ ಮರಿಸ್ವಾಮಿ ಅಂತ ಒಬ್ಬರಿದ್ದರು, ಆ ಮೇಲಯ್ಯ ಅವ್ರಿಗೆ ಸಂಬಂಧಿಕರೊಬ್ಬರು. ಆ ಥರ ಅವ್ರ ಕುಟುಂಬದಲ್ಲಿ ತುಂಬ ಜನ ಪೊಲೀಸ್ ಅಧಿಕಾರಿಗಳು ಬಂದರು. ಅವರು ಬಹುತೇಕರು ಕಾನ್ಸ್ಟೇಬಲ್ಸು ಹೆಡ್ ಕಾನ್ಸ್ಟೇಬಲ್ ಆಗಿ ಸೇರಿ ಇನ್ಸ್ಪೆಕ್ಟರ್ಗಳಾಗಿ ಡಿ ವೈ ಎಸ್ ಪಿಗಳಾಗಿ ರಿಟೈರ್ ಆಗಿದ್ದಂಥ ವ್ಯಕ್ತಿಗಳವರು. ಆಗ ಅದ್ರ ಜೊತೆ ಜೊತೆಗೆ ಏನಾಗೋಯಿತು, ಈ ಬೆಂಗಳೂರು ನಗರ ಬೆಳೀತಾ ಬೆಳೀತಾ ಇದು ಉದ್ಯಮ ಬೆಳೆಯೋಕ್ಕೆ ಶುರು ಆಯಿತು. ಇದಕ್ಕಿದ್ದಂಗೆ ವಾಹನಗಳು ಜಾಸ್ತಿ ಆಗೋಯಿತು. ಈಗ ಹೆಂಗೆ ಚಿನ್ ಸ್ನ್ಯಾಚಿಂಗ್ ಇದೆಯೋ ಅವಾಗ ಅದು ಸೈಕಲ್ ಕಳ್ಳತನ ಪೊಲೀಸ್ನವ್ರಿಗೆ ತಲೆ ಬಿಸಿ ಆಗಿಬಿಡೋದು. ಒಂದು ಸೈಕಲ್ ಕಳ್ಳತನ ಆದರೆ ನಾವು ಡಿ ಸಿ ಪಿಗಳಿಗೆ ಡಿ ವೈ ಎಸ್ ಪಿಗಳಿಗೆ ಹೇಳೋದೇ ಎ ಸಿ ಪಿಗಳಿಗೆ ಹೇಳೋದೇ ಕಷ್ಟ ಆಗ್ಬಿಡೋದು ನಮಗೆ. ಬೈತದ ಏನು ಮಾಡ್ತಾ ಇದ್ದೀರಿ, ಯಾಕೆ ನೀವು ತಡೆಗಟ್ಟಕ್ಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ, ಪ್ರಿವೆನ್ಷನ್ ಮಾಡ್ತಾ ಇಲ್ಲ ನೀವು ಅಂತೇಳಿ ಜೋರು ಮಾಡೋರು. ಅದಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಪೊಲೀಸ್ ಠಾಣೆಗಳಲ್ಲಿ ಅಂತೇಳಿ ಸೈಕಲ್ ಸ್ಕ್ವಾಡ್ ಮಾಡಿದ್ರು. ಸೈಕಲ್ ಸ್ಕ್ವಾಡ್ ಮಾಡಿದಾಗ ಈ ನಗರ ಬೆಳೆಯೋಕ್ಕೆ ಶುರು ಆಯಿತು, ದಂಧೆಗಳು ಪ್ರಾರಂಭ ಆಯಿತು. ಅದರೊಳಗೊಂದು ದಂಧೆ ವೇಶ್ಯಾವಾಟಿಕೆ ಬೆಳೀಲಿಕ್ಕೆ ಶುರು ಆಯಿತು. ಬೆಳೀಲಿಕ್ಕೆ ಶುರು ಮಾಡಿದಾಗ ಒಂದು ಸ್ಪೆಷಲ್ ಸ್ಕ್ವಾಡ್ ಅಂತ ಮಾಡಿದ್ರು, ಈ ವೇಶ್ಯಾವಾಟಿಕೆಗಳಿಗೆ ದಾಳಿ ಮಾಡಬೇಕು ಅಂತ. ಆ ಸ್ಪೆಷಲ್ ಸ್ಕ್ವಾಡ್ ಅಂಡರಲ್ಲಿ ಸಿ ಸಿ ಬಿ ಮತ್ತು ವೇಶ್ಯಾವಾಟಿಕೆ ಸ್ಕ್ವಾಡ್ನ ಮರ್ಜ್ ಮಾಡಿ ಒಂದು ಸ್ಪೆಷಲ್ ಸ್ಕ್ವಾಡ್ ಅಂತ, ಬೆಂಗಳೂರು ಸ್ಪೆಷಲ್ ಸ್ಕ್ವಾಡ್ ಅಂತ ಮಾಡಿದ್ರು. ಆಮೇಲೆ ಆ ಸ್ಪೆಷಲ್ ಸ್ಕ್ವಾಡೇ ಬೇರೆ ಇತ್ತು, ವಿಂಗು ಸಿ ಸಿ ಬಿ ಬೇರೆ ಇತ್ತು. ಸ್ಪೆಷಲ್ ಸ್ಕ್ವಾಡ್ನ ಆಫೀಸು ಕಮಿಷನರ್ ಆಫೀಸ್ ಕಚೇರಿಯಲ್ಲಿ ಇತ್ತು, ಸಿ ಸಿ ಬಿಯ ಕಚೇರಿ ಈ ತಾಲೂಕು ಆಫೀಸ್ ಇದೆಯಲ್ಲ ಸೆಂಟ್ ಮಾರ್ಥಾಸ್ ಪಕ್ಕದಲ್ಲಿ ಈಗ ಡಿ ಸಿ ಕಚೇರಿ ಇದೆಯಲ್ಲ ಅಲ್ಲೊಂದು ಶೆಡ್ಡಲ್ಲಿತ್ತು. ಆ ಶೆಡ್ಡಲ್ಲಿರುವಾಗ ನಾನು ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ. ಆಗ ಆ ಸಿ ಸಿ ಬಿ ಬೆಳೀತಾ ಬೆಳೀತಾ ಆ ಸಿ ಸಿ ಬಿಲು ಅಧಿಕಾರಿಗಳು ಹೋಗೋಕ್ಕೆ ಯಾರು ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಸವಲತ್ತುಗಳು ಕಡಿಮೆ, ಆವಾಗ ಇಷ್ಟಪಡ್ತಿಲ್ಲ ಮತ್ತು ಕಷ್ಟ. ಇದು ಪತ್ತೆದಾರಿಕೆ ಭಾಳ ಕಷ್ಟ ನೋಡಿ, ಲ್ಯಾಂಡ್ ಆರ್ಡ್ರಲ್ಲಿ ದಂಡ ಇಟ್ಕೊಂಡು ಬಂದೋಬಸ್ತ್ ಮಾಡೋದು 100 ಜನ ಜೊತೆ ನಾನು ಒಬ್ಬ ಮಾಡ್ಬೋದು. ಪತ್ತೆದಾರಿಕೆ ಅಷ್ಟು ಸುಲಭ ಅಲ್ಲ. ಪತ್ತೆದಾರಿಕೆಗೆ ನಿಮ್ಮ ಇನ್ವಾಲ್ವ್ಮೆಂಟ್ ಬೇಕು, ಕಮಿಟ್ಮೆಂಟ್ ಬೇಕು, ಎಲ್ಲವೂ ಬೇಕು, ಬುದ್ಧಿವಂತಿಕೆಯೂ ಬೇಕು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಜನರ ಜೊತೆ ಹೊಂದಿಕೊಂಡು ಅವರು ಜನರಿಗೆ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು. ನೀವು ಪತ್ತೆದಾರಿ ಮಾಡಬೇಕಾದ್ರೆ ಪತ್ತೆದಾರಿಕೆಗೆ ಮುಖ್ಯವಾದ ಇದೇ ಮಾಹಿತಿಗಳು. ಆ ಮಾಹಿತಿಗಳು ಬರಬೇಕಾದ್ರೆ ನೀವು ಜನಗಳ ಜೊತೆ ಚೆನ್ನಾಗಿಲ್ಲದ್ರೆ ನೀವು ಮಾಹಿತಿನೇ ಕೊಡೋರಿರಲ್ಲ. ಇದೆಲ್ಲ ಯಾರಿಗೆ ತಲೆ ಬಿಸಿಬೇಕು ಅಂತ ಯಾರು ಹೋಗ್ತಾನೆ ಇರಲಿಲ್ಲ. ಸ್ಪೆಷಲ್ ಸ್ಕ್ವಾಡ್ಗೆ ಹೋಗೋರು ಬರೀ ರೈಡ್ ಮಾಡೋದಲ್ವ, ಅದು ಹೋಗೋರು ಸ್ಪೆಷಲ್ ಸ್ಕ್ವಾಡ್ ನಮಗೆ ಕೊಡಿ ನಮಗೆ ಕೊಡಿ ಅಂತ ಹೋಗೋರು. ಸಿ ಸಿ ಬಿಗೆ ಯಾರೂ ಬರ್ತಾ ಇರಲಿಲ್ಲ, ಇದು ಪತ್ತೆದಾರಿಕೆ. ಆಗ ಸಿ ಸಿ ಬಿ ಸ್ಪೆಷಲ್ ಸ್ಕ್ವಾಡ್ ಒಂದಾಗಿತ್ತು, ಅದಕ್ಕೆ ಸ್ಪೆಷಲ್ ಸ್ಕ್ವಾಡ್ ಅಂತ ಹೆಸರಿಟ್ಟು. ಆಮೇಲೆ ಅದಕ್ಕೆ ಏನು ಮಾಡಿದ್ರು, ಸಿ ಸಿ ಬಿ ಸಪ್ರೇಟ್ ವಿಂಗ್ ಮಾಡಿ ಸ್ಪೆಷಲ್ ಸ್ಕ್ವಾಡ್ ಸಪ್ರೇಟ್ ವಿಂಗ್ ಮಾಡಿದ್ರು. ಇದಕ್ಕೊಬ್ಬರು ಎ ಸಿ ಪಿ ನಿಟ್ಟರು, ಎ ಸಿ ಪಿ ಕ್ರೈಮ್ ಅಂತ. ಇದಕ್ಕೊಂದು 2-3 ಇನ್ಸ್ಪೆಕ್ಟ್ರ್ಗಳು, ಇದಕ್ಕೊಂದು 2 ಇನ್ಸ್ಪೆಕ್ಟ್ರ್, ಸಿ ಸಿ ಬಿಗೆ 2 ಇನ್ಸ್ಪೆಕ್ಟ್ರ್ ಇದ್ದರು. ಆಮೇಲೆ ಇದಕ್ಕೊಂದು 2-3 ಇನ್ಸ್ಪೆಕ್ಟ್ರ್ ಇದ್ದರು ಸ್ಪೆಷಲ್ ಸ್ಕ್ವಾಡ್ಗೆ, ಅದಕ್ಕೊಬ್ಬರು ಎ ಸಿ ಪಿ ಇದ್ದರು, ಎ ಸಿ ಪಿ ಕ್ರೈಮ್ ಅಂತ. ಎ ಸಿ ಪಿ ಕ್ರೈಮ್ ಆದಮೇಲೆ ಈ ಬೆಂಗಳೂರು ಬೆಳೆಯೋಕ್ಕೆ ಶುರುವಾಯಿತು, ಪೊಲೀಸ್ ಸ್ಟೇಷನ್ಗಳು ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಆವಾಗ ಈ ಸಿ ಸಿ ಬಿಗೆ ಬರೋಕ್ಕೆ ಎಲ್ಲರೂ ಇದು ಮಾಡೋರು. ಆವಾಗ ಸಿ ಸಿ ಬಿಲಿ ಬರೀ ಪತ್ತೆದಾರಿಕೆನೇ ಇತ್ತು. ಆಗ ಸಿ ಸಿ ಬಿಲಿ ಏನು ಮಾಡಿದ್ರು,
ಈ ಮನೆ ಕಳ್ಳತನಕ್ಕೆ ಪತ್ತೆ ಮಾಡೋಕ್ಕೆ ಒಂದು ಟೀಮು, ಇದು ಇನ್ನೊಂದು ಟೀಮು, ಮತ್ತು ಎರಡು ಟೀಮ್ ಇದೆಲ್ಲ ಮಾಡೋ ಬದಲು ಅಂಥೇಳಿ ಸಿ ಸಿ ಬಿ ಸ್ಪೆಷಲ್ ಸ್ಕ್ವಾಡ್ನ ಕ್ಲೋಸ್ ಮಾಡಿದ್ರು. ಸಿ ಸಿ ಬಿ ಸೆಂಟ್ರಲ್ ಕ್ರೈಮ್ ಬ್ರ್ಯಾಂಚ್ ಅಂಥೇಳಿ ಅದನ್ನು ಅದನ್ನೇ ಉಳಿಸ್ಕೊಂಡು ಬಂದರು. ಅದಕ್ಕೆ ಒಂದಷ್ಟು ಜನ ಇನ್ಸ್ಪೆಕ್ಟ್ರ್ಗಳು ಎ ಸಿ ಪಿಗಳನ್ನೆಲ್ಲ ಕೊಟ್ಟರು. ಆಮೇಲೆ ಇದು ಸಾಲಲ್ಲ, ಸಿಬ್ಬಂದಿಗಳು ಸಾಲಲ್ಲ, ಬೆಂಗಳೂರು ಬೆಳೀತಾ ಇದೆ ಅಂದಾಗ ಅಲ್ಲಿಗೊಂದು ಐದು ಇನ್ಸ್ಪೆಕ್ಟ್ರ್ಗಳನ್ನ ಕೊಟ್ಟರು. ಐದು ಇನ್ಸ್ಪೆಕ್ಟ್ರ್ಗಳನ್ನ ಕೊಟ್ಟು ಸಿಬ್ಬಂದಿಗಳನ್ನ ಕೊಟ್ಟರು. ಆ ಸಬ್ ಇನ್ಸ್ಪೆಕ್ಟ್ರಾಗಿ ನಾನು ಸಿ ಸಿ ಬಿಲ್ ಕೆಲಸ ಮಾಡಿದ್ದೀನಿ, ಇನ್ಸ್ಪೆಕ್ಟ್ರಾಗಿ ನಾನು ಸಿ ಸಿ ಬಿಲ್ ಕೆಲಸ ಮಾಡಿದ್ದೀನಿ. ನನಗೊಂದು ವಿಂಗ್ ಕೊಟ್ಟಿದ್ದರು, ಮಾಡ್ತಾಯಿದ್ವಿ. ಆವಾಗ ನಾನು ಸಿ ಸಿ ಬಿಯಿಂದ ನನಗೇನು ಮಾಡಿದ್ರು, ಈ ಕೂಡಲೇ ನನಗೆ ವರ್ಗಾವಣೆ ಮಾಡಿದ್ರು ಬೇರೆ ಕಡೆಗೆ, ಯಾವುದೋ ಒಂದು ಇದಕ್ಕೆ, ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದಾಗ ಸಿ ಸಿ ಬಿ ಏನು ಕೆಲಸ ಮಾಡ್ತಾ ಇಲ್ಲ, ಕೆಲವ್ರ ಮೇಲೆಲ್ಲ ಅಪಾದಾನಗಳು ಬಂತು, ಕ್ಯಾಶ್ ಕಲೆಕ್ಟಿಂಗ್ ಬ್ಯೂರೋ ಅಂತ ಮಾಡೋ ಕೆಟ್ಟದಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು ಜನ, ಪೊಲೀಸ್ ಅಧಿಕಾರಿಗಳೆಲ್ಲ. ಆವಾಗ ಇದನ್ನು ಮುಚ್ಚಿಬಿಡಬೇಕು ಅನ್ನೋ ಮಟ್ಟಕ್ಕೆ ಮಾತಾಡ್ತಾಯಿದ್ರು. ಆವಾಗ ನಮಗೆಲ್ಲ ಬೇಜಾರಾಗೋದು, ಯಾಕಂದರೆ ಸಿ ಸಿ ಬಿಲಿ ಕೆಲಸ ಮಾಡೋಕ್ಕೆ ತುಂಬ ಅವಕಾಶಗಳಿದೆ, ಅದರೊಳಗೂ ಪತ್ತೆದಾರಿಕೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರಿಗೆ ತುಂಬ ಅವಕಾಶ ಇದೆ. ಆ ಕಾಲಘಟ್ಟದಲ್ಲಿ ಮರಿಸ್ವಾಮಿಯವರು ಕಮಿಷನರ್ ಆಗಿದ್ದಾಗ ಸಿ ಸಿ ಬಿಗೆ ಹೊಸ ರೂಪವನ್ನು ಕೊಟ್ಟರು ಅವರು. ಐದು ವಿಭಾಗಗಳನ್ನಾಗಿ ಮಾಡಿ ಐದು ಜನ ಎ ಸಿ ಪಿಗಳು ಅದಕ್ಕೆ ಮುಖ್ಯಸ್ಥರನ್ನಾಗಿ ಮಾಡಿದ್ರು. ಆಗಲೂ ನಾನು ಎ ಸಿ ಪಿ ಆಗಿ ಸಿ ಸಿ ಬಿಲಿ ಕೆಲಸ ಮಾಡಿದ್ದೀನಿ, ಎ ಸಿ ಪಿಯಾಗಿ ಕೆಲಸ ಮಾಡಿದ್ದೀನಿ. ಆ ನನಗೂ ವಿಂಗ್ ಕೊಟ್ಟರು, ಓ ಸಿ ಡಬ್ಲ್ಯೂ ಅಂತ ಒಂದು ವಿಂಗ್ ಕೊಟ್ಟರು. ನಾನು ಸಿ ಸಿ ಬಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದು ಸಿ ಸಿ ಬಿಯ ಕತೆ. ಈಗ ಸಿ ಸಿ ಬಿ ಎಲ್ಲ ದೊಡ್ಡ ದೊಡ್ಡ ಕೇಸುಗಳನ್ನು ಸಿ ಸಿ ಬಿ ಮಾಡ್ತಾ ಇದೆ, ನಿಮಗೆ ಗೊತ್ತು. ಭೂಗತ ಲೋಕವನ್ನು ಮಟ್ಟ ಹಾಕಿರೋದು ಸಿ ಸಿ ಬಿ, ಒಳ್ಳೊಳ್ಳೆ ಕೇಸುಗಳನ್ನು ಪತ್ತೆ ಮಾಡಿರೋದು ಸಿ ಸಿ ಬಿ, ಈಗಲೂ ಮಾಡ್ತಾ ಇರೋದು ಸಿ ಸಿ ಬಿ. ಅದು ಒಳ್ಳೆ ಹೆಸರನ್ನ ತಗೊಂಡಿದೆ, ಈಗ ಅದು ನಡೀತಾ ಇದೆ. ನಾನು ಸಿ ಸಿ ಬಿಲಿ ಸಬ್ ಇನ್ಸ್ಪೆಕ್ಟರ್ ಆಗಿರಬೇಕಾದ್ರೆ ಈ ಕಾರು ಕಳ್ಳರೆಲ್ಲ ಈ ಬೆಂಗಳೂರು ನಗರದಲ್ಲಿ ಸಿಕ್ಕಾಪಟ್ಟೆ ಕಾರು ಕಳ್ಳತನ ಆಗ್ತಾಯಿತ್ತು. ದಿವಸಕ್ಕೆ ಒಂದು ಕಾರು, ವಾರಕ್ಕೆ ಎರಡು ಮೂರು ಕಾರು ಈ ಥರ ಕಳ್ಳತನ ಆಗ್ತಾಯಿತ್ತು. ಆಗ ಕಾರುಗಳು ಇದ್ದಿದ್ದು ಅವಾಗ ಯಾವುದು ಅಂದರೆ ಅಂಬಾಸಿಡರು ಮತ್ತು ಫಿಯೆಟ್ ಜಾಸ್ತಿ ಕಾರುಗಳು. 83ರಲ್ಲಿ ತುಂಬ ಕಾರುಗಳು ಕಳ್ಳತನ ಆಗೋಕ್ಕೆ ಶುರು ಆಗ್ತಾಯಿತ್ತು. ಆಮೇಲೆ ನಮಗೆಲ್ಲ ಮಾಹಿತಿ ಬಂತು, ಈ ಕಾರುಗಳು ಕಳ್ಳತನ ಆಗಿದ್ದು ಅಲ್ಲಲ್ಲಲ್ಲಲ್ಲಿ ಸಿಕ್ಕಿಬಿಡ್ತಾಯಿತ್ತು. ಇಲ್ಲಿ ಚಿಕ್ಕಮಗಳೂರಲ್ಲಿ, ಹಾಸನಲ್ಲಿ, ಕೇರಳದಲ್ಲೆಲ್ಲ ಸಿಕ್ಕಿಬಿಡ್ತಾಯಿತ್ತು. ಸಿಕ್ಕು ಬಿದ್ದಿದ್ದ ಕಾರುಗಳು ಯಾವುದಪ್ಪ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಕಳ್ಳತನ ಆಗಿದ್ದು. ಶ್ರೀಗಂಧ ಕಳ್ಳ ಸಾಗಾಣಿಕೆಗೆ ಇದನ್ನು ಉಪಯೋಗ ಮಾಡ್ತಾಯಿದ್ರು. ನಾನು ಸಿ ಸಿ ಬಿಲ್ ಇರಬೇಕಾದ್ರೆ ಒಬ್ಬ ನಟೋರಿಯಸ್ ಕಾರು ಕಳ್ಳ, ತುಂಬ ಕುಖ್ಯಾತ ಅವನು, ರಘು ಅಂತೇಳಿ ಮಡಿಕೇರಿ ಅವನು, ಅವನ ಹಿಡಿದಿದ್ದೇ ದೊಡ್ಡ ಕತೆ ಒಂದಿದೆ. ಅದು ಪತ್ತೆದಾರಿಕೆ ಮತ್ತು ತನಿಖೆ, ಇಲ್ಲ ಅದು ತನಿಖೆ ಪತ್ತೆದಾರಿಕೆ, ಅದನ್ನು ಇನ್ನೊಂದು ಸಲ ನಾನು ನಿಮಗೆ ಹೇಳ್ತೀನಿ. ನಾನು ಪತ್ತೆದಾರಿಕೆ, ಅದು ತನಿಖೆ, ಅದು ಅದು ವಿಶೇಷವಾದ ತನಿಖೆ, ಅದು ವಿಶೇಷವಾದ ಪತ್ತೆದಾರಿಕೆ, ಮತ್ತು ಅದು ಭಾಳ ಎದೆಗಾರಿಕೆ ಪತ್ತೆದಾರಿಕೆ. ಅದರೊಳಗೆ ಇಬ್ಬರು ಪೊಲೀಸ್ನವರು ಮತ್ತು ಆ ಪೊಲೀಸ್ ಸಿಬ್ಬಂದಿಗಳ ಕೆಲಸ ಇದೆಯಲ್ಲ, ಬಹುಶಃ ಆ ಥರ ಈಗಿನ ಕಾಲದ ಪೊಲೀಸ್ನವ್ರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೀನಿ ನಾನು. ಯಾವ ಈಗಿನ ಥರ ತಾಂತ್ರಿಕವಾಗಿ ಇಷ್ಟು ಮುಂದುವರೆದಿದೆಯಲ್ಲ, ಯಾವ ತಾಂತ್ರಿಕತೆ ಇಲ್ಲದೆ ಆ ಕೇಸನ್ನು ಪತ್ತೆ ಮಾಡಿದ್ದಾರೆ ಇಬ್ಬರು ಪೊಲೀಸ್ ಇದು. ಅದರೊಳಗೆ ನಾನು ನನ್ನ ಮೊದಲನೇ ಎನ್ಕೌಂಟ್ರ್ ಮಾಡಿದ್ದು ಆ ರಘುನ, ಸ್ಯಾಂಡ್ಲ್ವುಡ್ ಸ್ಮಗ್ಲರ್ನ, ನನ್ನ ಜೀವನದ ಮೊದಲನೇ ಎನ್ಕೌಂಟ್ರ್ ಅದು, ದೊಡ್ಡ ಕತೆ ಅದು. ನಾವು ಅವರನ್ನ ಪತ್ತೆ ಮಾಡೋಕ್ಕೆ ನಾವು ಹೋಗಬೇಕಾದಾಗ ಸಕಲೇಶ್ಪುರದ ಹತ್ರ ಒಂದು ಕಾಡಿನ ಕಾಡು ಒಳಗಡೆ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಮನೆ ಇದೆ. ಆ ಮನೆಯಲ್ಲಿರೋನು ಈ ಶ್ರೀಗಂಧದ ಎಲ್ಲ ಕಳ್ಳರಿಗೆ, ಕಾರು ಕಳ್ಳರಿಗೆ ಬಹಳ ಪರಿಚಯ ಇದ್ದಾನೆ. ಅವನನ್ನು ನೀವು ಪತ್ತೆ ಮಾಡಿದ್ರೆ ಈ ತಂಡವನ್ನು ಹಿಡಿಬೋದು ಅಂತ ನಮಗೊಂದು ಮಾಹಿತಿ ಬಂತು. ನಾವು ದೊಡ್ಡ ತಂಡ ಒಂದು ತಗೊಂಡು ಸಕಲೇಶ್ಪುರ, ಹಾಸನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಕಾಡಿನ ನಡುವೆ ಇರತಕ್ಕಂಥ ಒಂದು ಮನೆ, ಈ ಕಡೆ ಎಲ್ಲ ತೋಟಗಳು ಅದು ಇದೆಲ್ಲ
ನೀವು ಅಲ್ಲಿ ಹೋಗಬೇಕಾದ್ರೆ ನಮಗೆ ಎಷ್ಟೋ ಸಲ ಕಾಡು ಪ್ರಾಣಿಗಳು ಅಡ್ಡ ಬಂದ ಆನೆಗಳು ಕಾಡೆಮ್ಮೆಗಳು ಕಾಡು ಹಂದಿಗಳು ಎಲ್ಲವೂ ನಾವು ಕಂಡಿದ್ದೀವಿ ಅಲ್ಲಿ ಅಂತ ದಟ್ಟ ಅರಣ್ಯ ನಾವು ಕಳ್ಳನ ಪತ್ತೆ ಮಾಡಲೇಬೇಕು ಅಂತ ಆ ಕಾಡಿನ ಮನೆಗೆ ಹೋದ್ವಿ ರಾತ್ರಿ 12 ಗಂಟೆ ಇರಬಹುದು 8 ಗಂಟೆಗೆ ಮಲ್ಕೊಂಡ್ಬಿಡುತ್ತದೆ ಊರುಗಳೇ ಮಲ್ಕೊಂಡ್ಬಿಡುತ್ತೆ ಇದು 12 ಗಂಟೆ ರಾತ್ರಿಲಿ ಆ ಮನೆಗೆ ಹೋದ್ವಿ ಮನೆ ಒಳಗಡೆ ಲೈಟ್ ಇದೆ ಎಂಚಿನ ಮನೆ ಅದು ಒಂಥರ ಅದಕ್ಕೆ ಒಂದು ಸ್ವಲ್ಪ ಉಪ್ಪರಿಗೆ ಇರತಕ್ಕಂತ ಎಂಚಿನ ಮನೆ ಮನೆ ಏನು ಅಂತ ಅದಕ್ಕೆ ಒಂಥರ ಸುಣ್ಣ ಬಣ್ಣ ಕಾಣದೆ ಎಷ್ಟೋ ವರ್ಷಗಳಾದಂಥ ಮನೆ ಲೈಟ್ ಇತ್ತು ಇದೇ ಸರ್ ಮನೆ ಅಂತ ನಮಗೆ ನಮ್ಮ ಬಾತ್ಮೀದಾರ ತೋರಿಸ್ತಾ ಇದೇ ಮನೆ ಇವನು ಇದ್ದಾನೆ ಸರ್ ಇವಾಗ ನೋಡಿ ಲೈಟ್ 12 ಗಂಟೆಗೆ ಲೈಟ್ ಇದೆ ಅಂದರೆ ಇವನು ಇದ್ದಾನೆ ಅಂತ ಆಯಿತು ಸರ್ ಅಂತ ನಾವು ದೊಡ್ಡ ತಂಡ ಫುಲ್ಲು ಆ ಮನೆ ಸುತ್ತ ಕವರ್ ಮಾಡ್ಕೊಂಡ್ವಿ ಕವರ್ ಮಾಡಿಕೊಂಡು ಎಲ್ಲರ ಹತ್ರ ಟಾರ್ಚು ವೆಪನ್ ಇದೆ ಎಲ್ಲರ ಹತ್ರ ನಮ್ಮ ತಂಡದಲ್ಲಿ ಅವ್ರವ್ರ ಹತ್ರ ಅವ್ರ ಲಾಠಿಗಳು ಇಟ್ಕೊಂಡು ಲಾಠಿ ಸಬ್ ಇನ್ಸ್ಪೆಕ್ಟ್ರುಗಳು ನಾವೆಲ್ಲ ರಿವಾಲ್ವರು ಪಿಸ್ತೂಲ್ ಇಟ್ಕೊಂಡು ಎಲ್ಲ ಮಾಡಿದ್ವಿ ನಾವು ಮಫ್ತಿಲಿದ್ವಿ ಎಲ್ಲರೂ ಸಿ ಸಿ ಬಿ ಮಫ್ತಿಲಿ ಕೆಲಸ ಮಾಡೋದು ಈ ಮನೆಯಿಂದ ಬೇರೆ ಮನೆಗಳು ಹೆಚ್ಚು ಕಡಿಮೆ ಒಂದು 500-600 ಮೀಟ್ರ್ಗಳು ಆ ಕಡೆ ಅರ್ಧ ಕಿಲೋಮೀಟ್ರ್ ಆ ಕಡೆಯೇ ಮನೆಗಳು ಅಲ್ಲಲ್ಲಿ ಅಲ್ಲಲ್ಲಲ್ಲಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಈ ಮನೆಗೂ ಕವರ್ ಮಾಡಿದೆ ಕವರ್ ಮಾಡಿದಾಗ ಫಸ್ಟು ಬಾಗಿಲು ತಟ್ಟಿದ್ವಿ ಬಾಗಿಲು ತಟ್ಟಿಬಿಟ್ಟು ಬಾಗಿಲು ತೆಗೀವಿ ಅಂತ ಶಬ್ದನೇ ಬರಲಿಲ್ಲ ನಮ್ಮ ಜೊತೆ ಇರೋ ಬಾತ್ಮೀದಾರ ಸರ್ ಇದ್ದಾನೆ ಕಳ್ಳ ನಾವು ಅಷ್ಟು ದೂರದಿಂದ ಬೆಂಗಳೂರಿಂದ ಬಂದಿದ ಮೇಲೆ ನಮಗಿದೊಂದು ಯಶಸ್ವಿ ಕಾರ್ಯಾಚರಣೆ ಆಗುತ್ತೆ ಅನ್ನೋ ಒಂದು ಖುಷಿ ನಂಬಿಕೆ ಬಾಗಿಲು ಜೋರಾಗಿ ತಟ್ಟಕ್ಕೆ ಶುರು ಮಾಡಿದ್ವಿ ಟಾರ್ಚ್ಗಳು ಬಿಟ್ಟು ನೋಡಿದ್ವಿ ಮನೆಯೊಳಗೆಲ್ಲ ಯಾವ ವ್ಯಕ್ತಿಯ ಓಡಾಟನೇ ಇಲ್ಲ ನಾವು ಜೋರಾಗಿ ಬಾಗಿಲು ತಟ್ಟಕ್ಕೆ ಶುರು ಮಾಡಿದ್ರೆ ಒಂದು ಹೆಂಗಸು ಯಾಕ್ರಿ ಹಂಗಾಡ್ತೀರಿ ಬಾಗಿಲು ತಟ್ಟಬೇಡಿ ನೀವು ಅಂತ ಜೋರು ಮಾಡಿದ್ಲು ನಮಗೆ ಒಳಗಿಂದ ನಾವು ಹೇಳಿದ್ವಿ ನೀನು ಬಾಗಿಲು ತೆಗಿಬೇಕು ಇವನೇನಾಗಬೇಕು ಈ ಹೆಸರು ಹೇಳಿದ್ವಿ ಇವನ ಹೆಸರು ನನ್ನ ಮಗ ಅವನು ಇದ್ದಾನ ಮನೆಯಲ್ಲಿ ಇಲ್ಲ ನಿನ್ನ ಮಗ ಇವ ನೀನು ನಿನ್ನ ಮನೆಯಲ್ಲಿ ಇದ್ದಾನೆ ಇವಾಗ ಅಂದರೆ ಇಲ್ಲ ನನ್ನ ಮಗ ಇಲ್ಲ ಮನೆಯಲ್ಲಿ ಇಲ್ಲ ಬರ್ತಾ ಇಲ್ಲ ಅವನು ಯಾಕೆ ನೀವು ನನಗೆ ತೊಂದರೆ ಕೊಡ್ತೀರಿ ಅವನೋಗಿ ಇಟ್ಕೊಳ್ಳಿ ನೀವು ನಮಗೆ ಯಾಕೆ ತೊಂದರೆ ಕೊಡ್ತೀರಾ ನೀವು ನೋಡಮ್ಮ ನಾವು ಬಂದಿದ್ದೀವಿ ನಾನು ಬೆಂಗಳೂರು ಪೊಲೀಸು ನೀವು ಬೆಂಗಳೂರಿಂದ ಆಗಲಿ ಹಾಸನದಿಂದ ಅವರಾಗಲಿ ನಾನು ತೆಗೆಯಲ್ಲ ನಿಮ್ಮ ಬಾಗಿಲು ಅನ್ಲು ಇಲ್ಲ ನೀನು ತೆಗಿಲೇಬೇಕು ಬಾಗಿಲು ಇಲ್ಲ ಓಡಿರಿ ನೋಡೋಣ ಬಾಗಿಲು ವಾರಂಟಿ ಇದೆಯಾ ನಿಮಗೆ ಅನ್ಲು ನಮಗೆ ಅವಾಗ ಓ ಕಳ್ಳ ಒಳಗಿದ್ದಾನೆ ಇವಳು ಭಾಳ ಕಾನೂನು ಮಾತಾಡ್ತಾಳೆ ಅಂತ ವಾರಂಟಿ ಇದೆ ಬಾ ನೀನು ತೆಗಿ ನೀನು ಪೊಲೀಸ್ನವ್ರನ್ನ ದರೋಡೆಕೋರರಾಗಿರ್ಬೋದು ನೀವು ಪೊಲೀಸ್ರಂತ ನನಗೆ ನಂಬಿಕೆ ಇದೆ ನೀವೆಲ್ಲ ಮಫ್ತಿಲಿದ್ದೀರಾ ನಾನು ಕಾಣಿಸ್ತಾ ಇದ್ದೀರಾ ಎಲ್ಲರೂ ಅಂದ್ಲು ನಮಗಿನ್ನೂ ಕುತೂಹಲ ಆಗೋಯಿತು ಎಲ್ಲರೂ ನೋಡಿದಾಳು ಅವಳು ಇಷ್ಟೊಂದು ಜನ ಬಂದಿದ್ರೆ ನೀವು ದರೋಡೆಕೋರು ನೀವು ಅಂತ ನೀನು ಆಯ್ತು ನಮ್ಮ ಮುಖ ತೋರಿಸು ನೀನು ಬಾ ನಾನು ತೋರಿಸಲ್ಲ ತೆಗೆಯೋದಿಲ್ಲ ಬೆಳಿಗ್ಗೆ ಊರಿನವ್ರನ್ನೆಲ್ಲ ಬರಲಿ ಊರವರೆಲ್ಲ ಬಂದರೆ ಊರು ಸಮ್ಮುಖದಲ್ಲಿ ತೆಗಿತೀನಿ ನಿಮಗೆ ವಾರಂಟಿ ಇದೆಯಾ ಅಂದ್ಲು ವಾರಂಟಿ ಇದೆ ತೋರಿಸ್ತೀವಿ ಬಾ ಅಂದ್ರಿ ಆ್ಯಕ್ಚುಲಿ ನಮಗೆ ವಾರಂಟಿ ಇಲ್ಲ ಹೋಗಂಗಿಲ್ಲ ಅದು ಕಳ್ಳ ಸಿಕ್ಕಿದಾಗ ವಾರಂಟ್ ಅವಶ್ಯಕತೆ ಇರೋದಿಲ್ಲ ನಾವು ಇದು ಮಾಡಿ ಆಮೇಲೆ ನಾವು ನ್ಯಾಯಾಲಯಕ್ಕೆ ಹೇಳಬೇಕು ಹಿಂಗೆಲ್ಲ ತಗೊಳ್ಳಿಕ್ಕೆ ಕಾಡಿಂದ ಬಂದು ತಗೊಳಕ್ಕಾಗಲ್ಲ ನಾವು ಸಿಕ್ಕ ಮಾಹಿತಿ ಮೇಲೆ ನಾವು ಮಾಡಿದ್ದೀವಿ ಅಂತ ಅದಕ್ಕೆಲ್ಲ ಅವಕಾಶಗಳಿದೆ ನೀನು ಬಾಗಿಲು ತೆಗಿಲಿಲ್ಲ ಅಂದರೆ ಬಾಗಿಲು ಒಡೆದು ಒಳಗೆ ಬರಬೇಕಾಗುತ್ತೆ ಅಂದ್ರಿ ಹೊಡೀರಿ ನೋಡೋಣ ಅಂದ್ಲು ಇದ್ದಕ್ಕಿದ್ದಂಗೆ ಮಗಳೇ ಕತ್ತಿ ತಗೋ ಅಂದ್ಲು ನೀನೊಂದು ಎರಡು ಕತ್ತಿ ಇಟ್ಕೊ ನಾನೊಂದು ಎರಡು ಕತ್ತಿ ತಗೋ ಕತ್ತಿ ಅಂತ ಅಂದ್ಲು ನೀನು ಕತ್ತಿ ವಿಚಾರ ಮಾಡಿದ್ರೆ ಬಾಗಿಲು ಒಡಿಸ್ಬಿಟ್ಟು ಒಳಗಡೆ ಬರ್ತೀನಿ ಅಂತ ನೀ ಯಾರು ಮಾತಾಡೋದಲ್ಲ ನಾನು ಸಬ್ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರ್ ಅನ್ನೋದಕ್ಕೇನು ಪ್ರೂಫ್ ಇದೆ ಅಂದ್ಲು ನೀನು ಲೈಟ್ ಹಾಕಿ ನಮ್ಮನ್ನು ನೋಡು ನೀನು ಒಳಗಡೆ ಒಂದು ಇದಕ್ಕೆ ಮಾತ್ರ ಲೈಟ್ ಹಾಕಿದೆಯಲ್ಲ ಬಾಕಿ ಎಲ್ಲ ಲೈಟ್ ಆಫ್ ಮಾಡ್ಕೊಂಡಿದೆಯಲ್ಲ ಒಂದು ಇದಕ್ಕೆ ನೀನು ಹೊರಗಡೆ ಬಂದು ವರಾಂಡಕ್ಕೆ ಲೈಟ್ ಹಾಕಿ ನಾನು ನೋಡು ಬಾಗಿಲಲ್ಲಿ ನಿಂತಿದ್ದೀನಿ ನಾನು ಕಾಣಿಸುತ್ತೆ ನಂದು ಒಂದು ತೋರಿಸಿ ಹಂಗೆ ಅಂದ್ಲು ನಂದು ಐ ಡಿ ಕಾರ್ಡ್ ನೋಡು ನೀನು ಗೊಂಡಿದ್ರೆ ಗೊತ್ತಾಗುತ್ತೆ ನಾನು ಯಾರು ಅಂತ ಅಂದೆ ಯಾರು ನೀವು ಅಂದ್ಲು ನಾನು ಹೇಳಿದೆ ನಾನು ಈ ಥರ ಶಿವರಾಮ್ ಬಿ ಕೆ ಶಿವರಾಮ್ ಅಂತ ಬೆಂಗಳೂರು ಸಿ ಸಿ ಬಿ ಸಬ್ ಇನ್ಸ್ಪೆಕ್ಟ್ರ್ ಅಂದೆ ನೀವು ಯಾವ ಸಬ್ ಇನ್ಸ್ಪೆಕ್ಟರ್ ಆದರೂ ದಯವಿಟ್ಟು ಸ್ವಾಮಿ ಕೇಳಿ ನಾನು ಬೆಳಿಗ್ಗೆ ತನಕ ಬಾಗಿಲು ತೆಗಿಯಲ್ಲ ನೀನು ತೆಗಿಲಿಲ್ಲ ಅಂದರೆ ಹೊಡಿತೀವಿ ಸ್ವಲ್ಪ ಬಾಗಿಲನ್ನ ಪ್ರೆಜರ್ ಮಾಡೋಕ್ಕೆ ಹೋದ್ವಿ ಕತ್ತಿ ತಗೋ ಅಂದ್ಲು ಕತ್ತಿ ಇಟ್ಕೊಂಡು ನಾವು ಕತ್ತಿ ಇಟ್ಕೊಂಡಿದ್ವಿ ನೀವು ಎಷ್ಟು ಜನ ಬಂದರೆ ನಿಮ್ಮನ್ನು ಕೊಂದು ನಾನು ಸಾಯ್ತೀನಿ ನನ್ನ ಮಗಳು ಸಾಯ್ತೀನಿ ಅಂತ ಶುರು ಮಾಡ್ಕೊಂಡ್ಲು
ಇಲ್ಲ ನೀ ಇಷ್ಟು ಮಾತಾಡೋಳು ಬಾಗಿಲು ತೆಗೆದು ನಿನ್ನ ಮಗ ನನ್ನ ಮಗ ಯಾಕ್ರಿ ಬರ್ತಾನೆ ನನ್ನ ಮಗ ಈ ಚೆನ್ನಾಗಿದ್ದೀರಿ ನಾನು ಯಾಕೆ ಹಿಂಗೆಲ್ಲ ಕೂಲಿ ಮಾಡ್ಕೊಂಡಿದ್ದೀನಿ ಅಂತಂದ್ಲು ಮತ್ತು ನಿನ್ನ ಮಗ ಇಲ್ದಿರ ಬಾಗಿಲು ತೆಗಿಯೋಕ್ಕೆ ನಿನಗೆ ನಿಮ್ಮನ್ನು ನಾನು ಹೆಂಗೆ ನಂಬೋದು ಅಂದ್ಲು ಅವಳು ಬಾಗಿಲು ತೆಗಿಯಲ್ಲ ನಾವು ಬಾಗಿಲು ಒಡೆದು ಒಳಗಡೆ ಹೋಗೋದ್ರಿಂದ ಅವನು ಎಸ್ಕೇಪ್ ಆಗಿ ಹೋಗ್ಬಿಟ್ರೆ ಅಥವಾ ಹೆಚ್ಚು ಕಡಿಮೆ ಆದರೆ ಈ ಹೆಣ್ಣುಮಕ್ಕಳಿಗೆ ನಾವು ಒಡೆದು ಬಡಿದು ಮಾಡೋದು ಸರಿ ಇರಲ್ಲ ಅಂತ ಏನೊಂದು ಹೆಚ್ಚು ಕಡಿಮೆ ಒಂದು ಗಂಟೆಗಳ ಕಾಲ ನಮಗೂ ಅಕ್ಕಿಗೆ ಜಟಾಪಟ್ಟಿ ಜಟಾಪಟ್ಟಿ ಆಯಿತು ಆವಾಗ ಅವಳು ಇದ್ದಕ್ಕಿದ್ದಂಗೆ ತುಳುಲಿ ಮಾತ್ರ ಆ ಮಗಳಿಗೆ ಹೇಳಿದ್ಲು ನೀನು ಕತ್ತಿ ತಗೋ ಬಂದವ್ರನ್ನ ಕಡಿಯೋಣ ನೀ ಆಮೇಲೆ ನೀನು ನನ್ನ ಕಡಿ ನಾನು ನಿನ್ನ ಕಡಿತೀವಿ ಅಂತ ನನಗೆ ಆವಾಗ ಸ್ವಲ್ಪ ಏನೋ ಅನ್ನಿಸ್ತು ಇದರೊಳಗೆ ಏನೋ ಇದೆ ಏಕಾಏಕಿ ಅಂತ ನಾನು ಕೂಡಲೇ ನನಗೆ ತುಳು ಬರೋದ್ರಿಂದ ನಾನು ತುಳುಲಿ ಆಕೆಗೆ ಹೇಳಿದೆ ನೀನು ಏನು ಮಾತಾಡಿದೆಯಾ ನನಗೆ ಗೊತ್ತು ನಿಮ್ಗೆ ತುಳು ಬರುತ್ತಾ ಅಂದ್ಲು ಹೌದು ನನಗೆ ತುಳು ಬರುತ್ತೆ ನೀನು ಏನು ಮಾತಾಡಿದೆಯಲ್ಲ ಅದು ನನಗೆ ಗೊತ್ತು ನೀನು ಹೇಳ್ದಂಗೆ ನಾವು ದರೋಡೆಕೋರಲ್ಲ ಪೊಲೀಸರು ನನಗೂ ಅಕ್ಕ ತಂಗಿದಿರಿದ್ದಾರೆ ಅದಕ್ಕೆ ನಿನ್ನ ಮನೆಯೊಳಗೆ ನಾನು ಇದುವರೆಗೂ ನುಗ್ಗಿಲ್ಲ ನಾನು ಅಕ್ಕ ತಂಗಿರ ಜೊತೆ ಹುಟ್ಟಿರೋನು ನನಗೂ ಐದು ಜನ ಅಕ್ಕ ತಂಗಿರಿದ್ದಾರೆ ನಾನು ಅದಕ್ಕೆ ನಿನ್ನ ಮನೆಯೊಳಗೆ ನುಗ್ಗಿಲ್ಲ ನೀನು ದಯವಿಟ್ಟು ಬಾಗಿಲು ತೆಗಿ ನಾವು ಪೊಲೀಸ್ನವ್ರ ಜೊತೆ ಆಟಾಡಬೇಡ ನಿನಗೆ ತೊಂದರೆ ಆಗುತ್ತೆ ಅಂದೆ ನೀವು ಅಕ್ಕ ತಂಗಿರ ಜೊತೆ ಹುಟ್ಟಿದ್ದೀನಿ ಅಂತಿದ್ದೀರಿ ನಾವು ಇಬ್ಬರೇ ಇದ್ದೀವಿ ಹೆಣ್ಣುಮಕ್ಕಳು ಅಂದರೆ ನೀವು ತಿರ್ಗಿ ಮನೆಗೆ ನುಗ್ತೀವಿ ಅಂತೀರಿ ಸರಿನಾ ಸಾರ್ ಅಂದ್ಲು ಸರಿ ಅಂತಲ್ಲ ನಿನ್ನ ಮಗ ಕಳ್ಳ ಅಂತ ನೀನೇ ಹೇಳ್ತಾ ಇದೆಯಲ್ಲ ನನ್ನ ಮಗ ಕಳ್ಳ ಅಂತ ನಾನು ಈವಾಗಲೂ ಹೇಳ್ತೀನಿ ಸರ್ ನನ್ನ ಅವನಿಂದ ನಾನು ಒಂದು ಕಾಫಿ ಕೊಡ್ದಿಲ್ಲ ಸರ್ ಅವನ ದುಡ್ಡಲ್ಲಿ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಬಾಗಿಲು ತೆಗಿಯಲ್ಲ ನಾನು ಅಂದ್ಲು ನೋಡಮ್ಮ ನಿನಗೆ ನಾನು ಹೇಳಿದ್ದೀನಿ ತೆಗೀದೇ ಇದ್ದರೆ ಅನಾಹುತಕ್ಕೆ ನೀನೇ ಕಾರಣ ಆಗ್ತೀಯ ಸರ್ ಅಕ್ಕ ಅದೇನು ಇದ್ದಕ್ಕಿದ್ದಂಗೆ ಅವಳು ಮನಸ್ಸು ಚೇಂಜ್ ಆಯಿತೋ ಏನೋ ಕಳ್ಳ ಇದ್ದಾನೆ ಅಂತ ಇವನು ಇನ್ಫಾರ್ಮೆಂಟು ನಾವು ಫುಲ್ಲು ಸ್ವಲ್ಪ ಮೇಲುಗಡೆ ಅಷ್ಟೊತ್ತಿಗೆ ನಮ್ಮ ಒಬ್ಬ ಪೊಲೀಸ್ ಅಧಿಕಾರಿ ಮೇಲುಗಡೆ ಹೆಂಚು ಹೆಂಚು ತೆಗೆದು ಓಡೋಗ್ಬಿಟ್ರೆ ಅಂತ ಮೇಲುಗಡೆ ಹೋದ ಸರ್ ಮೇಲೆ ಹತ್ತುತ್ತಾ ಇದ್ದೀರಾ ನೋಡಿ ಈಗ ನಾನು ನೀವು ಒಳಗೆ ಬರ್ದಿದ್ರು ನನ್ನ ಮಗಳಿಗೆ ನಾನು ಕಡಿತೀನಿ ನನ್ನ ಮಗಳು ನನಗೆ ಕಡಿತಾಳೆ ನೀವೇ ಹೊಡೆದ್ರಿ ಅಂತ ನಾವು ನಾಳೆ ಕತೆ ಆಗುತ್ತೆ ನಿಮ್ಮ ಇದು ಫೇಸ್ ಮಾಡೋಕ್ಕೆ ತಯಾರಿದ್ದೀರಾ ಅಂದ್ಲು ನಮ್ಗೆ ಆತಂಕ ಆಗ್ಬಿಡ್ತು ಎಲ್ಲ ಹೊಡೆದ್ಬಿಟ್ರೆ ಹಂಗಂಗೆ ಬೇಡ ಹಂಗೆ ಮಾಡಬೇಡ ನಿನಗೆ ನಾನು ಹೇಳಿದ್ದೀನಲ್ಲ ನಿನಗೆ ನಾನು ನಿನ್ನ ಮುಖ ತೋರಿಸ್ತಾ ಇಲ್ಲ ನಿನಗೊಬ್ಬ ತಮ್ಮನಾಗೋ ಅಣ್ಣನಾಗೋ ಹೇಳ್ತಾ ಇದ್ದೀನಿ ದಯವಿಟ್ಟು ಬಾಗಿಲು ತೆಗಿಯಂದ್ಲು ಸರ್ ಅಣ್ಣ ಅಂತ ಹೇಳಿದ್ದೀರಾ ಅಥವಾ ತಮ್ಮ ಅಂತ ಹೇಳಿದ್ದೀರಿ ಅದನ್ನು ನಂಬೋದ ನಾನು ಅಂದ್ಲು ನಂಬು ಪೊಲೀಸ್ನವ್ರನ್ನ ನಂಬಾರ್ದು ಅಂತಾರಲ್ಲ ಸರ್ ಇಲ್ಲ ನೀನು ನಂಬು ನಮ್ಮನ್ನು ನಂಬು ನೀನು ನಾವು ಸಿ ಸಿ ಬಿಯಿಂದ ಬಂದಿರೋ ಪೊಲೀಸು ನೀನು ದಯವಿಟ್ಟು ನಂಬು ನಮಗೆ ಅಂತ ಸರ್ ಎಲ್ಲ ಪೊಲೀಸು ಒಂದೇ ಅಲ್ವಾ ಸರ್ ಅಂದ್ಲು ಇಲ್ಲಮ್ಮ ನೀನು ತೆಗಿಬೇಕು ಬಾಗಿಲು ಇಲ್ಲಂತ ಸರ್ ನನಗೆ 10 ನಿಮಿಷ ಟೈಮ್ ಕೊಡಿ ಸರ್ ಅಂದ್ಲು ನಮಗೆ ಕನ್ಫರ್ಮ್ ಆಗೋಯ್ತು ಒಳಗಡೆ ಕಳ್ಳ ಇದ್ದಾನೆ 10 ನಿಮಿಷದಲ್ಲಿ ಇವಳು ಏನೋ ಎಸ್ಕೇಪ್ ಮಾಡ್ತಾಳೆ ಅವಾಗ ಹೇಳಿದ್ವಿ ನೋಡು ಎಲ್ಲ ಕಡೆ ನಮ್ಮದು ನೋಡು ಪಿಸ್ತೂಲ್ ಇದೆ ನೋಡು ಲೈಟಲ್ಲಿ ಕಾಣಿಸ್ತು ಹೊರಗಡೆ ಲೈಟ್ ಹಾಕಿದ್ದು ನೋಡಿ ನೋಡ್ತಾ ಇದೆಯಾ ನೀನು ಪಿಸ್ತೂಲ್ ಇದೆ ಸುತ್ತ ಪೊಲೀಸ್ ಇದ್ದಾರೆ ಈ ನಿನ್ನ ಮಗ ಏನಾದರೂ ಪ್ರಯತ್ನ ಮಾಡ್ದೆ ಓಡೋಗೋಕ್ಕೆ ಗುಂಡೊಡಿತೀವಿ ಅವನಿಗೆ ಅಂತ 10 ನಿಮಿಷ ಟೈಮ್ ಕೊಡಿ ಸರ್ ನೀವು ಏನೂ ಇಲ್ಲ ನನಗೆ ದಯವಿಟ್ಟು 10 ನಿಮಿಷ ಟೈಮ್ ಕೊಡಿ ಇಲ್ಲದೇ ಇದ್ದರೆ ನೀವು ಏನು ಮಾಡಿದ್ರು ನಾನು ತೆಗೆಯಲ್ಲ ಸರ್ ಅಂದ್ಲು ಅಷ್ಟೊತ್ತಿಗೆ ಒಂದು ಇದಕ್ಕೆ ಒಂದು ಹಳೆ ಮಂಚನ ಬಾಗಿಲಿಗೆ ಅಡ್ಡ ಇಟ್ಲು ಪಾಪ ತಳ್ಕೊಂಡು ಒಳಗಡೆ ಹೋಗಬಾರ್ದು ಅಂತ ಇದೆಲ್ಲ ಕಾಣಿಸ್ತಾ ಇದೆ ಕತ್ಲು ಅಲ್ಲಿ ಮಾತ್ರ ಕತ್ಲು ತಿರ್ಗಾ ಹೇಳಿದ್ರು ಇನ್ನೇನು ಆಟ ಆಡೋದು ನಾವು ಇಲ್ಲಿಂದ ಕದಲಲ್ಲ ಅಂತ 10 ನಿಮಿಷ ಟೈಮ್ ಕೊಡಿ ಸರ್ ನಾನು ಬಾಗಿಲು ತೆಗೀಲಿಲ್ಲ ಅಂದರೆ ಒಡೆದಾಕಿ ಸರ್ ಬಾಗಿಲು ಕಾದ್ವಿ ನಮಗೆ ಆತಂಕ ಕಾರ್ ಗತ್ತಲು ಕಾಡು ಅವಳು ಹೇಳ್ದಂಗೆ ಹೊಡೆದಾಡ್ಕೊಂಬಿಟ್ರೆ ನಾಳೆ ನಮ್ಗೆ ಆ ಎನ್ಕ್ವೈರಿನ ನಮ್ಗೆ ಎಷ್ಟೋ ವರ್ಷ ನಡೆದೋಗ್ಬಿಡುತ್ತೆ ತಿರುಗಿಸ್ಬಿಡ್ತಾರೆ ಪೊಲೀಸರ ವಿರುದ್ಧ ಎಲ್ಲರೂ ವಿರುದ್ಧವಾಗಿ ಮಾತಾಡ್ತಾರೆ ಕೊಲೆ ಮಾಡಿದ್ದಾರೆ ಪೊಲೀಸ್ನವರು ಅಂತ ಕೊಲೆ ಕೇಸಿಗೆ ನಾವು ಭಾಗಿಯಾಗಬೇಕು ಅಥವಾ ಕೊಲೆ ಅವರವರೇ ಮಾಡ್ಕೊಂಡ್ರೆ ಅಬೆಟ್ ಟು ಕಮಿಟ್ ಮರ್ಡರ್ ಮೋಟಿವೇಟ್ ಇದು ಪ್ರೇರಣೆ ನಾವು ಪ್ರೇರೇಪಿಸಿ ನಮ್ಮಿಂದ ಆಗೋಯ್ತು ಅಂತ ಅಬೆಟ್ ಟು ಕಮಿಟ್ ಸುಯಿಸೈಡ್ ಅವರವರೇ ಸುಯಿಸೈಡ್ ಮಾಡ್ಕೊಂಡ್ರು ನಾಳೆ ಅವರೇ ಏನೋ ತಗೊಂಡು ಸುಯಿಸೈಡ್ ಮಾಡ್ಕೊಂಬಿಟ್ರು ಸಿಮೆಂಟ್ ಹಾಕೊಂಬಿಟ್ರು ಅಬೆಟ್ ಟು ಕಮಿಟ್ ಟು ಸುಯಿಸೈಡ್ ಅದು ಮರ್ಡರ್ ಕೇಸ್ಗಿಂತ ಘೋರ ಹೌದು ನಾವು ಎಲ್ಲ ಯೋಚನೆ ಮಾಡಿವಿ 10 ನಿಮಿಷ ನಮಗೆ 1 ಗಂಟೆ ಆದಂಗೆ ಆಗೋಯ್ತು ತಾಳ್ಮೆ ಇಲ್ಲ ನಮಗೇನು ಆತಂಕ
ಸರ್ ನಾನು ಲೇಟ್ ಆಗ್ತೀನಿ ದಯವಿಟ್ಟು ಸರ್ ನೀವೊಬ್ಬರು ಮಾತ್ರ ನಿಂತ್ಕೋಬೇಕು ಗೇಟ್ ಬಾಗಿಲಲ್ಲಿ ಇನ್ನೆಲ್ಲರೂ ಹಿಂದಕ್ಕೆ ಹೋಗ್ಬೇಕು ಸರ್ ನಿಮ್ಮ ಜೊತೆ ಲೇಡಿ ಕಾನ್ಸ್ಟೇಬಲ್ ಇದ್ದಾರಾ ಅಂದ್ರು ನಾನು ಇವಳೇನೋ ಮಾಡ್ತಾಳೆ ಇವಾಗ ಖಂಡಿತ ಇಲ್ಲಮ್ಮ ನನ್ನ ಜೊತೆ ಲೇಡಿ ಮತ್ತು ತಪ್ಪಲ್ವೋ ಸರ್ ನೀವು ಇಬ್ಬರು ಹೆಣ್ಣು ಮಕ್ಕಳಿರೋ ಮನೆಗೆ ಲೇಡಿ ಕಾನ್ಸ್ಟೇಬಲ್ಸ್ ಇಲ್ಲದೆ ಬಂದಿದ್ದೀರಲ್ಲ ಸರ್ ಅಂದ್ಲು ನನಗೆ ಅನ್ನಿಸ್ತು ಹೌದಲ್ವಾ ಅಂತ ಆದರೂ ನಿನಗೆ ಹೇಳಿದ್ದೀನಿ ನನ್ನ ಅಕ್ಕ ತಂಗಿ ಥರ ನೋಡ್ಕೊತೀನಿ ತೆಗಿ ಅಂತ ಹೇಳಿದ್ದೀನಿ ಅದಕ್ಕೆ ನಾನು ತೆಗಿತೀನಿ ಸರ್ ಬಟ್ ಎಲ್ಲರನ್ನ ಹಿಂದಕ್ಕೆ ಕಳಿಸಿ ಸರ್ ನೀವೊಬ್ಬರೇ ನಿಂತ್ಕೋಬೇಕು ನಮ್ಮ ಪೊಲೀಸ್ನವ್ರು ನನ್ನನ್ನು ಬಿಡಕ್ಕೆ ತಯಾರಿಲ್ಲ ಸರ್ ಅವಳು ಇಷ್ಟು ಮಾತಾಡೋಳು ನಿಮ್ಗೆ ಅಟ್ಯಾಕ್ ಮಾಡಿಬಿಡ್ತಾಳೆ ನೋಡಿ ಸರ್ ಅಂತ ಆತಂಕ ಏನು ನಮ್ಗೆ ಸಸ್ಪೆನ್ಸ್ ಅವಳು ಬಾಗಿಲು ತೆಗಿತಾಳೋ ಇಲ್ಲವೋ ತೆಗೆದ ಮೇಲೆ ಅಟ್ಯಾಕ್ ಮಾಡ್ತಾಳ ಇಲ್ಲ ಹೇಳ್ದಂಗೆ ಬಾಗಿಲು ತೆಗೆದು ಚೆಕ್ ಮಾಡೋಕ್ಕೆ ಅವಕಾಶ ಕೊಡ್ತಾಳ ಹತ್ತು ನಿಮಿಷ ಆಯಿತು ಏನಮ್ಮ ಅಂದೆ ಒಂದು ಎರಡು ನಿಮಿಷದಲ್ಲಿ ಬರ್ತೀನಿ ಸರ್ ಅಂತ ನೀನು ಬರೋ ಮುಂಚೆ ಎಲ್ಲ ಲೈಟ್ ಹಾಕು ನಿನ್ನ ರೂಮ್ ಕೋಣೆ ಗೀಣೆ ಎಲ್ಲ ಲೈಟ್ ಹಾಕು ಅಂತ ನಾನು ಮಾಡ್ತೀನಿ ಅಂತ ಒಂದು ಲೈಟ್ ಹಾಕಿದ್ಲು ಹಾಲ್ದೊಂದು ಲೈಟ್ ಹಾಕಿದ್ಲು ಹಂಗೆಲ್ಲ ಅದೆರಡು ಒಂದೆರಡು ಕೋಣೆದಷ್ಟು ಅಡುಗೆ ಮನೆ ಒಂದು ಲೈಟ್ ಆನ್ ಆಯಿತು ಲೈಟ್ ಆನ್ ಆದರೆ ಒಳಗಡೆ ಕಾಣಿಸ್ತಾರೆ ಈ ಹೆಂಗಸು ಅವಳ ಮಗಳು ಇಬ್ಬರೇ ಕಳ್ಳ ಎಲ್ಲಿದ್ದಾನೆ ಅವನು ಅಂತ ಸರ್ ಇಲ್ಲ ಅಂತ ಹೇಳಿದ್ದೀನಿ ದಯವಿಟ್ಟು ಈಚೆ ಬರುತ್ತೆ ಅಲ್ಲಿ ಬರ್ತೀನಿ ನಾನು ನೀವು ಬಾಗಿಲು ತೆಗೀರಿ ಸರ್ ನೀವು ದೂರ ನಿಂತ್ಕೊಳ್ಳಿ ಸರ್ ನಮ್ಮ ಮೇಲೆ ನಂಬಿಕೆ ಇಲ್ಲದಿದ್ದರೆ ಒಳಗಡೆ ಬೇರೆ ಯಾರೂ ಬರೋದು ಬೇಡ ಸರ್ ನೀವೊಬ್ಬರು ಬನ್ನಿ ಅಂತ ನಾನು ಬಾಗಿಲು ತೆಗೆದು ಸರ್ ಒಳಗಡೆ ಹೋಗ್ಬೇಡಿ ನೀವು ಇಲ್ಲೇ ನಿಂತ್ಕೊಳ್ಳಿ ಸರ್ ಅಂತ ನಮ್ಮ ಪೊಲೀಸ್ನವರು ಈ ಬಾಗಿಲ್ಗೆ ಆ ಕಡೆ ಈ ಕಡೆ ನಿಂತ್ಕೊಂಡು ಅಡ್ಡ ಅಟ್ಯಾಕ್ ಮಾಡಿಬಿಟ್ರೆ ಅಂತ ಒಳಗೆ ಅವನೇ ಕಳ್ಳ ಅಟ್ಯಾಕ್ ಮಾಡಿಬಿಟ್ರೆ ಒಂದು ಎರಡು ನಿಮಿಷದಲ್ಲಿ ತಾಯಿ ಮಗಳು ಮುಂದೆ ಬಂದು ನಿಂತ್ಕೊಂಬಿಟ್ರು ನಿನ್ನ ಮಗನ ಕಳಿಸು ಸರ್ ನನ್ನ ಮಗ ಇಲ್ಲ ನನ್ನ ಮಗನ ದುಡ್ಡಲ್ಲಿ ನಾನು ಒಂದು ಕಾಫಿ ಕೊಡ್ದಿಲ್ಲ ಸರ್ ನಾನು ಇದುವರೆಗೂ ನಾನು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀನಿ ಸರ್ ನನ್ನ ಮಗಳು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಳೆ ಸರ್ ನನಗಿರೋದೇ ಒಂದು ಸೀರೆ ಸರ್ ನನ್ನ ಮಗಳಿಗೆ ಒಳ್ಳೆ ಸೀರೆ ಇರೋದು ಒಂದು ಸರ್ ನನ್ನ ಹತ್ರ ಅರ್ಕಲ್ ಸೀರೆ ಸರ್ ಅರ್ಕಲ್ ಸೀರೆ ಅರ್ಕಲ್ ಲಂಗ ನನ್ನ ಮಗಳೇನಾದರೂ ರಾತ್ರಿ ಮಲಗೋ ಬಟ್ಟೆ ಡ್ರೆಸ್ ನೋಡಿಬಿಟ್ರೆ ನನಗೆ ಆತಂಕ ಸರ್ ಅವಳು ಅರ್ಧ ಅರೆ ಬೆತ್ತಲೆಯಾಗಿ ಮಲಗ್ತಾಳೆ ಸರ್ ನನ್ನ ಮಗಳು ನಾನು ಅರೆ ಬೆತ್ತಲೆ ಮಲಗೋದು ಸರ್ ನೀವು ಬಂದಾಗ ನಾನೊಂದು ಹಳೆ ಲುಂಗಿ ಕಟ್ಕೊಂಡಿದ್ದೆ ಸರ್ ನನ್ನ ಹೆಣ್ಣು ಮಗಳು ಲುಂಗಿ ಕಟ್ಕೊಂಡು ಮಲಗಿದ್ದೀನಿ ನನ್ನ ಮಗಳು ಅರ್ಧೋಗಿರೋ ಲಂಗ ಮತ್ತು ಒಂದು ಟವಲ್ ಹಾಕ್ಕೊಂಡು ಮಲಗ್ತಾಳೆ ಸರ್ ನಾನು ತಾಯಿ ಮಗಳಿಬ್ಬರೇ ಇರೋದು ಸರ್ ಮತ್ತು ನೀನು ಈಗ ನನ್ನ ಮಗಳ ಹತ್ರ ಇರೋದು ಇದೊಂದೇ ಸೀರೆ ಸರ್ ನಾನು ಹಾಕ್ಕೊಂಡಿರೋದು ನೋಡಿ ಸರ್ ತೋಟದಲ್ಲಿ ಕೂಲಿ ಕೆಲಸ ಮಾಡೋಕ್ಕೆ ಗಂಡಸಿನ ಶರ್ಟನ್ನು ಹಾಕ್ಕೊಂಡು ನಿಮ್ಮ ಮುಂದೆ ನಿಂತಿದ್ದೀನಿ ನನ್ನ ಮಗಳು ಅದೇ ಡ್ರೆಸ್ಸಲ್ಲಿ ಇದು ಅರ್ಧೋಗಿತ್ತು ಇಡೀ ಮೈ ಅರ್ಧ ಅರೆ ಬೆತ್ತಲೆ ಕಾಣಿಸ್ತಾ ಇತ್ತು ನನ್ನ ಮಗಳದು ನನ್ನ ಮಗಳು ವಯಸ್ಸೆಷ್ಟು ಸರ್ 18 ವರ್ಷ ಸರ್ ನನ್ನ ಮಗಳನ್ನ ಈ ಥರ ದಾಳಿ ಮಾಡಿಬಿಟ್ಟು ಯಾರಾದರೂ ಕೆಡಿಸ್ಬಿಟ್ರೆ ನನ್ನ ಕತೆ ಏನು ಸರ್ ನನ್ನ ಮಗನ ನೀವು ಹುಡುಕ್ತಾ ಇದ್ದೀರಿ ಹುಡುಕೊಳ್ಳಿ ಸರ್ ಮಗಳು ನನ್ನ ಮಗಳನ್ನ ಮಾನ ರಕ್ಷಣೆಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದೆ ಸರ್ ಅಂದ್ಲು ಮನೆಯೊಳಗೆ ನೋಡ್ತೀವಿ ಕಳ್ಳ ಇಲ್ಲ ನಿಜವಾಗ್ಲೂ ಇರಲಿಲ್ಲ ನಾನು ಹೇಳಿದೆ ನಾನು ದೊಡ್ಡ ಕ್ಷಮೆ ಕೇಳ್ತೀನಿ ನಿನ್ನ ಹತ್ರ ಕ್ಷಮಿಸು ತಾಯಿ ನಿನಗೆ ಅಂದೆ ಇಲ್ಲ ನೀವು ಯಾವಾಗ ನೀವು ಅಕ್ಕ ತಂಗಿದ್ರ ವಿಷಯ ಮಾತಾಡಿದ್ರು ಆವಾಗ ನನಗೊಂದು ನಂಬಿಕೆ ಬಂದು ನಾನು ಬಾಗಿಲು ತೆಗೆದಿದ್ದೀನಿ ಸರ್ ದಯವಿಟ್ಟು ನಾನು ಕ್ಷಮಿಸೋದೇನಿಲ್ಲ ನನ್ನ ಮಗ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಇದು ನೀವು ನನ್ನನ್ನು ಈ ಮಟ್ಟಕ್ಕೆ ನೀವು ನನ್ನನ್ನು ಟ್ರೀಟ್ ಮಾಡಿದ್ರಲ್ಲ ತುಂಬ ಸಂತೋಷ ದಯಮಾಡಿ ಸರ್ ನನಗೆ ನನ್ನ ಎಲ್ಲ ಮನೆ ಸರ್ಚ್ ಮಾಡ್ಕೊಳ್ಳಿ ಆಮೇಲೆ ನೀವು ಕೂತಿದ್ರೆ ನಾನೊಂದು ಸ್ವಲ್ಪ ಹಾಲು ಕರೆದು ನಿಮ್ಗೊಂದು ಟೀ ಮಾಡಿಕೊಡ್ತೀನಿ ಸರ್ ಅಂತ ಇದು ಮಾನವೀಯ ಮುಖ ನಾನು ಅವಳಿಗೆ ದೊಡ್ಡ ನಮಸ್ಕಾರ ಮಾಡಿ ಅಮ್ಮ ನಾನು ತಪ್ಪು ಮಾಡಿದೆ ಅಂತ ನಿನಗೇನಾದರೂ ಇದ್ದರೆ ಕ್ಷಮಿಸ್ಬಿಡು ಅಂದೆ ಕ್ಷಮಿಸೋದು ನೀವಲ್ಲ ಸರ್ ನನ್ನ ಮಗ ತಪ್ಪು ಮಾಡಿ ನಾನು ಅನುಭವಿಸ್ತಾ ಇದ್ದೀನಿ ನೀವು ಬಂದಿದ್ರಿ ಇಲ್ಲ ನೀವು ಯಾಕೆ ಬರ್ತಾಯಿದ್ರಿ ನನಗೆ ಇದನ್ನು ಬಂದು ಮಿಷನ್ ಫೇಲ್ಯೂರ್ ಆದರೆ ನನ್ನ ಅನುಭವಕ್ಕೆ ಒಂದು ಪಾಠ ಬಂದು ನನ್ನ ತಾಯಿಗೆ ಹೇಳಿದೆ ಅಮ್ಮ ಹಿಂಗೆ ನಡೀತು ಘಟನೆ ಕಾಡಲ್ಲಿ ನನ್ನ ಕಾಡಲ್ಲಿ ಹಿಂಗಾಯಿತು ಅವಳು ಹಿಂಗೆ ಹಿಂಗೆ ಹೇಳ್ತು ಹೌದಾ ಸೀರೆಗಳಿಲ್ವೇನಪ್ಪ ಇಲ್ಲಮ್ಮ ಅವರು ತೋಟದಲ್ಲಿ ಕೂಲಿ ಕೆಲಸ ಮಾಡೋರು ಅಂತ ಕಳ್ಳ ಎಲ್ಲಿದ್ದಾನೆ ಯಾವಾಗ ಅವ್ರು ಸಿಗ್ತಾನೆ ಅವ್ನು ಕಳ್ಳ ಅಂತ ಸಿಗ್ತಾನೆ ಇಲ್ಲೋ ಗೊತ್ತಿಲ್ಲಮ್ಮ ನನಗೆ ಅವನು ಹಿಡಿತೀವಿ ನಾವು ಅಂತ
ಅವನು ಹಿಡಿದು ಓದಿ ಓದಿಬೇಕು ನೀನು, ಚೆನ್ನಾಗಿ ಓದಿಬೇಕು ನೀನು ಅಂದ್ರು ನಮ್ಮಮ್ಮ. ಆಮೇಲೆ ಒಂದು ಮಾತಂದ್ರು, ಒಂದು ಕೆಲಸ ಮಾಡಪ್ಪ, ನನ್ನ ಮನೇಲಿ ಹಳೆ ಸೀರೆಗಳು ತುಂಬ ಇದೆ, ಹಳೆ ಲಂಗ ಸೀರೆ ಒಂದು 7-8 ಇರ್ಬೋದು, ಅದನ್ನು ಪ್ಯಾಕ್ ಮಾಡು, ಕ್ಲೀನಾಗಿ ಒಗೆದು ಪ್ಯಾಕ್ ಮಾಡಿಕೊಡ್ತೀನಿ, ಇಸ್ತ್ರಿ ಹಾಕ್ಸಿ ಯಾರನ್ನಾದ್ರೂ ಕಳಿಸಿ ತೊಗೊಂಡೋಗಿ ಕೊಡು, ಇಲ್ಲ ಬೇರೆ ಹೊಸದು ಬೇಕಾದ್ರೆ ಒಂದೆರಡು ಕೊಡ್ಸೋಣ, ತಗೊಂಡು ಆ ತಾಯಿ ಮಗಳಿಗೆ ಕೊಡು. ಮುಂದಕ್ಕೆ ಕಳ್ಳ ಸಿಕ್ತಾನೆ ನಮ್ಗೆ, ಅವನು ಸಿಕ್ಕಿದ. ಅವನು ನಾನು ಮೊದಲನೇ ಪ್ರಶ್ನೆ ಕೇಳಿದ್ದು, ಇಷ್ಟು ವರ್ಷದಿಂದ ಕಾರ್ ಕಳ್ತನ, ಗಂಧ ಹೊಡೆದಿದ್ಯಾ, ಲಕ್ಷಾಂತರ ರೂಪಾಯಿ ಸಂಪಾದಿಸಿದ್ಯಾ, ಕುಡ್ದಿದ್ಯಾ, ಹಾಳು ಮಾಡಿದ್ಯಾ, ನಿನ್ನ ತಾಯಿಗೆ ಒಂದು ಮಸಾಲೆ ದೋಸೆ ಕೊಡಿಸಿದ್ಯೇನೋ ಅಂದರೆ ಅವನಿಗೆ ನಾವು ಹೊಡಿಲೇ ಇಲ್ಲ, ಹುಳೋ ಅಂತ ಅಳಕ್ಕೆ ಶುರು ಮಾಡ್ದ. ಮುಟ್ಲೇ ಇಲ್ಲ, ಅಳಕ್ಕೆ ಶುರು ಮಾಡ್ದ. ಆಮೇಲೆ ಅವನಿಗೆ ಹೇಳಿದೆ, ನೋಡು ನಮ್ಮಮ್ಮ ನಿನಗೊಂದು ಕಟ್ಟು ಇಟ್ಟಿದ್ದಾಳೆ, ಹೋಗೋಕ್ಕಾಗಲಿಲ್ಲ, ನಿನಗೆ ಜೈಲಿಗೆ ಹೋಗೋ ಕೊಡ್ತೀನಿ, ನಿನ್ನ ತಾಯಿಗೆ ನಿನ್ನ ತಂಗಿಗೆ ಕಳಿಸು ಅಂತ ಅವನು ಅಳಕ್ಕೆ ಶುರು ಮಾಡ್ದ. ನಾನು ಇನ್ಮೇಲೆ ಕಳ್ತನ ಮಾಡಲ್ಲ ಸರ್, ನನಗಿದೊಂದು ಪಾಠ ಸರ್, ನನ್ನ ತಾಯಿಗೆ ನೀವು ಮನೆಗೆ ನುಗ್ಗಲಿಲ್ವಲ್ಲ ಸರ್. ಇದೊಂದು ಮುಖ ಪೊಲೀಸರ, ಇನ್ನೊಂದು ಮುಖ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. 80ರ ದಶಕದಲ್ಲಿ ಬೆಂಗಳೂರು ನಗರದಲ್ಲಿ ಸಿಕ್ಕಾಪಟ್ಟೆ ಕಾರುಗಳ ಕಳ್ತನ ಆಗ್ತಾಯಿತ್ತು. ಆ ಕಾರುಗಳ ಕಳ್ತನ ಬಹುತೇಕ ಪ್ರತಿಷ್ಠಿತ ಬಡಾವಣೆಗಳಲ್ಲೇ ಆಗ್ತಾಯಿತ್ತು. ಈ ಬೆಂಗಳೂರು ನಗರದಲ್ಲಿ ಸದಾಶಿವನಗರ, ಇಂದಿರಾನಗರ, ಕೋರಮಂಗಲ ಇಂಥ ಕಡೆ ಆ ಕಳ್ತನ ಜಾಸ್ತಿ ಆದಾಗ ಇದು ಪೊಲೀಸರಿಗೆ ಒಂದು ದೊಡ್ಡ ಟಾಸ್ಕ್ ಆಗೋಯಿತು. ಇದೇನು ಹೀಗೆ ನಡೀತಾ ಇದೆ ಅಂಥೇಳಿ ನಾವು ಮಾಹಿತಿಗಳು ಸಂಗ್ರಹ ಮಾಡಬೇಕಾದ್ರೆ ಕೆಲವು ಈ ಥರ ಕದ್ದ ಕಾರುಗಳು ಅಲ್ಲಲ್ಲಿ ಫಾರೆಸ್ಟ್ ಕಚೇರಿಯಲ್ಲಿ ಸೀಸ್ ಆಗೋಕ್ಕೆ ಶುರುವಾಯಿತು. ಚಿಕ್ಕಮಗಳೂರು ಫಾರೆಸ್ಟ್ ಕಚೇರಿ, ಹಾಸನದಲ್ಲಿ, ಕಾಸರಗೋಡು ಬಾರ್ಡ್ರಲ್ಲಿ, ಕೇರಳದಲ್ಲೆಲ್ಲ. ಆವಾಗ ನಮಗೆ ಇದು ಶ್ರೀಗಂಧ ಕಳ್ಳರ ಕೈವಾಡ ಇದೆ ಇದರೊಳಗೆ ಅಂತ ನಮಗೆ ಭಾಳ ಬೇಗ ಅದು ನಾವು ತಿಳ್ಕೊಂಬಿಟ್ವಿ. ಇದು ಏನು ಪತ್ತೆ ಮಾಡಬೇಕು ಅಂತ ಹೇಳಿದಾಗ ನಾವು ಯಾರ್ಯಾರು ಮಾಡಬೇಕು ಅಂದರೆ ಮೈಸೂರಲ್ಲಿ ಒಂದಷ್ಟು ಜನ ಕಳ್ಳರಿದ್ದರು, ಶ್ರೀಗಂಧ ಕಳ್ಳರು. ಕಿಫಾಯತ್ ಅಂತ ಒಬ್ಬ ಇದ್ದ, ಜಿಂಗ ಅಂತ ಮಡಿಕೇರಿಯಲ್ಲಿ ಒಬ್ಬ ಇದ್ದ, ಆಮೇಲೆ ಹಾಸನದಲ್ಲಿ ಒಬ್ಬ ಹಸನರ್ ಅಂತಿದ್ದ, ಸುಲೇಮಾನ್ ಅಂತಿದ್ದ. ಆದರೆ ಇವ್ರಿಗೆಲ್ಲರಿಗೂ ಒಬ್ಬ ಕಿಂಗ್ ಪಿನ್ ಥರ ಇದ್ದಾನೆ ರಘು ಅಂತ, ಅವನೇ ಸರ್ ಎಲ್ಲ ಮಾಡೋದು, ಭಾಳ ಚಾಲಾಕಿ ಕಳ್ಳ ಅವನು ಅಂತ ಮಾಹಿತಿ ಸಿಕ್ತು. ಯಾರಪ್ಪ ರಘು ಅಂತ ನಾವು ನೋಡೋಕೆ ಹೋದರೆ ಮಡಿಕೇರಿಯ ವಾಸಿ ಅವನು. ಅವನು ನೋಡಿದವರೇ ಕಡಿಮೆ ಜನ. ನಾವು ಮಡಿಕೇರಿ ಅಧಿಕಾರಿಗೆ ಕೇಳಿದ್ವಿ, ಹೌದು ಇವನು ದೊಡ್ಡ, ನಾವು ಟ್ರೈ ಮಾಡ್ತಾಯಿದ್ದೀವಿ, ನಾವು ಚೇಸ್ ಮಾಡಿದಾಗೆಲ್ಲ ಎಸ್ಕೇಪ್ ಆಗಿದ್ದಾನೆ, ಗುಂಡೆಲ್ಲ ಹೊಡೆದಿದ್ದೀವಿ ಆದರೂ ಹಿಡಿಯೋಕ್ಕಾಗಲಿಲ್ಲ ಅವನಿಗೆ ಅಂತ. ಆವಾಗ ನಮಗೊಂದು ಮಾಹಿತಿ ಸಿಕ್ತು, ಅವನಿಗೊಬ್ಬಳು ಪ್ರೇಯಸಿ ಇದ್ದಾಳೆ, ಅವಳು ಟಿ ನರಸೀಪುರದವಳು ಅಂತ. ಎಲ್ಲಿಯ ಬೆಂಗಳೂರು, ಎಲ್ಲಿಯ ಮೈಸೂರು, ಎಲ್ಲಿಯ ಮಡಿಕೇರಿ, ಎಲ್ಲಿಯ ಟಿ ನರಸೀಪುರ, ಇದೇನು ವಿಶೇಷವಾಗಿದೆಯಲ್ಲ ಅಂದರೆ ತುಂಬ ಸ್ಫುರದ್ರೂಪಿ ಹೆಣ್ಮಗಳವಳು, ಅವಳು ಟಿ ನರಸೀಪುರದವಳು, ಅವಳು ಜೀವ ಬಿಡ್ತಾನೆ ಅವಳಿಗೆ ಅಂತ ಟಿ ನರಸೀಪುರಕ್ಕೆ ಹೋದ್ವಿ. ಒಂದು ತಂಡ ಹೋಯಿತು, ಟಿ ನರಸೀಪುರದಲ್ಲಿ ಹೋಗಿ ವಿಚಾರಣೆ ಮಾಡ್ತಾಯಿದ್ರೆ ನಮ್ಮಲ್ಲಿ ತಂಡ ಪೊಲೀಸಲ್ಲಿ ಇಬ್ಬರಿದ್ದರು, ಸಿ ವಿ ತಿಮ್ಮಯ್ಯ ಅಂತ ಮತ್ತು ಶ್ರೀನಿವಾಸ್ ಅಂತ ಒಬ್ಬರಿದ್ದರು. ಆ ಸಿ ವಿ ತಿಮ್ಮಯ್ಯಗೆ ನಾವು ಕಳಿಸಿದ್ವಿ ಟಿ ನರಸೀಪುರಕ್ಕೆ ಈ ಮಾಹಿತಿಯೆಲ್ಲ ಸಂಗ್ರಹಿಸಿ ಅವಳ ಬಗ್ಗೆ ಸಂಗ್ರಹ, ಯಾಕಂದರೆ ಅವನ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಈ ಕಳ್ಳರಿಗಂತೂ ಗೊತ್ತೇ ಇಲ್ಲ. ಇವನು ಪಾಪ ಈ ನಮ್ಮ ಕಾನ್ಸ್ಟೇಬಲ್ಸ್ ಇವರೆಲ್ಲ ಹೋದರು, ಹೋಗ್ಬಿಟ್ಟು ಅಲ್ಲಿ ನೋಡ್ತಾರೆ, ಇವಳು ಮನೆ ಪತ್ತೆ ಮಾಡಿದ್ರು ಅವರು. ಆಗ ನೋಡಿ ಮೊಬೈಲ್ ಇಲ್ಲ, ವೈರ್ಲೆಸ್ ಇಲ್ಲ. ವೈರ್ಲೆಸ್ ಯಾವಾಗ ಬಂದಿದೆ ಸರ್? ವೈರ್ಲೆಸ್ 86 ಮೇಲೆ ಅದೆಲ್ಲ ಬಂದಿದೆ, 86-87 ಒಬ್ಬೊಬ್ರಿಗೊಂದೊಂದು, ಈಗ ಎಲ್ಲರ ಹತ್ರ ಇದೆ ಅದು. ಅವಾಗ ಇಷ್ಟಿಷ್ಟು ದೊಡ್ಡದು ವೈರ್ಲೆಸ್, ದೊಡ್ಡದೊಂದು ಟ್ರಾನ್ಸಿಸ್ಟರ್ ರೇಡಿಯೋ ಥರನೇ ಇರೋದು ವೈರ್ಲೆಸ್ ಇದು ಸೆಟ್ಟುಗಳು. ಅವಾಗ STD ಇಲ್ಲ, ಟ್ರಂಕ್ ಕಾಲ್ ಮಾಡಿ ಕಾಯಬೇಕು. ಈ ಥರ ಪರಿಸ್ಥಿತಿಲಿ ಇವರಿಬ್ಬರು ಹೋಗ್ತಾರೆ, ನಮ್ಮ ಪೊಲೀಸ್ನವ್ರು ಹೋಗ್ತಾರೆ, ಹೋಗ್ಬಿಟ್ಟು ಟಿ ನರಸೀಪುರದಲ್ಲಿ ಇವಳು ಮನೆ ಪತ್ತೆ ಮಾಡ್ತಾರೆ. ಅವಳ ಬಗ್ಗೆ ಅಕ್ಕಪಕ್ಕ ಎಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು. ಈ ಸೈಕಲ್ ಅಲ್ಲಿ ಬಾಡಿಗೆ ತಗೊಂಡು
ಸೈಕಲಲ್ಲಿ ಸೊಪ್ಪು ತಗೊಂಡು ಸೊಪ್ಪು ಮಾರ್ದಂಗೆ ಹೋಗಿ ಎಲ್ಲ ಕಡೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋರು ಅವರು. ಹೌದು, ನಮಗೆ ಒಂದು ದಿವಸ ಮಾಹಿತಿ ಕೊಡ್ತಾರೆ ಅವರು. ಬಂದು ಸರ್ ಮನೆ ನೋಡಿದ್ದೀವಿ, ಆಕೆ ಇಲ್ಲ, ಆಕೆ ಯಾವಾಗಲೂ ಒಂದು ಸಲ ಬರ್ತಾಳೆ, ಬಟ್ ಅಲ್ಲೆಲ್ಲ ಹೇಳ್ತಾರೆ ಯಾರನ್ನೋ ದೊಡ್ಡ ವ್ಯಕ್ತಿನ ಇವಳು ಇಟ್ಕೊಂಡಿದ್ದಾಳೆ, ಅದಕ್ಕೆ ಇವಳು ಬರೋದಿಲ್ಲ, ಏನೋ ಅವಳ ಬಗ್ಗೆ ಅಷ್ಟು ಒಳ್ಳೆ ಒಪಿನಿಯನ್ ಇಲ್ಲ ಸರ್ ಅಂತ. ಒಂದಿವ್ಸ ಇವ್ರ ಮಾಹಿತಿದಾರೆ, ಇವ್ರಿಗೊಂದು ಟ್ರಂಕಾಲ್ ಮಾಡ್ತಾನೆ, ಅವಳು ಬಂದಿದ್ದಾಳೆ ಅಂತ. ಟ್ರಂಕಾಲ್ ಎಲ್ಲಿಗೆ ಮಾಡಬೇಕು? ನಮ್ಮ ಸಿ ಸಿ ಬಿ ಕಚೇರಿಗೆ ಮಾಡಬೇಕು. ಮಾಡ್ತಾನೆ ಅಂದರೆ ಇವ್ರು ಅಷ್ಟಕ್ಕೆ ದುಡ್ಡೆಲ್ಲ ಕೊಟ್ಬಿಟ್ಟು ಬಂದು ನೋಡಿ, ಅವನೊಬ್ಬನ ಮಾಹಿತಿದಾರನ್ನ ಪೋಷಣೆ ಮಾಡೋದು ಮಾಡಿಕೊಂಡು ಸಾಕಿ ಸಲುವೆ ಇರ್ತಾರೆ. ಅವನು ಬಂದಿದ್ದಾಳೆ ಸರ್, ಇದ್ದಾಳೆ, ಸುದ್ದಿ ಏನಂದರೆ ಇನ್ನೊಂದು ಎರಡು ದಿವಸದಲ್ಲಿ ಹೊರಟುಬಿಡ್ತಾಳೆ ಅವಳು ಅಂತ. ಇವರು ಕೂಡಲೇ ಟೀನರ್ಸ್ ಇಬ್ಬರಕ್ಕೆ ಹೋಗ್ತಾರೆ, ಇಬ್ಬರು ಪತ್ತೆ ಮಾಡ್ರಿ ಅವಳಿಗೆ ಅಂತ. ಹೋದವರು ಇದ್ದಕ್ಕಿದ್ದಂಗೆ ಹೋಗ್ತಾರೆ, ಆವಾಗೆಲ್ಲ ಸ್ವಲ್ಪ ದುಡ್ಡು ಇಟ್ಕೊಂಡು ಹೋಗಿರ್ತಾರೆ ಪಾಪ. ಹೋದ ತಕ್ಷಣ ಇವರು ಸರ್ ಒಂದು ನಮಗೆ ಟ್ರಂಕಾಲ್ ಮಾಡ್ತಾರೆ, ಸರ್ ಟೀನರ್ಸ್ ಬಸ್ ಸ್ಟ್ಯಾಂಡಿಂದ ಮಾತಾಡ್ತಾ ಇದ್ದೀವಿ, ಅವಳು ಮನೆಯಿಂದ ಬ್ಯಾಗ್ ಇಟ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟಿದ್ದಾಳೆ ಸರ್ ಅಂತ. ಯಾವ ಬಸ್ ಹತ್ತಾಳೆ ಗೊತ್ತಿಲ್ಲ ಸರ್, ಮೈಸೂರು ಕಡೆ ಬಸ್ಸಿಗೆ ನಿಂತಿದ್ದಾಳೆ ಸರ್ ಅಂತ. ಇಲ್ಲ ಇಲ್ಲ, ನೀವು ಅವಳನ್ನ ಫಾಲೋ ಮಾಡಲೇಬೇಕು, ನೀವು ಎಲ್ಲಿ ಹೋಗ್ತೀರ ಆಮೇಲೆ ನಾವು ನಿಮಗೆ ದುಡ್ಡು ಗಿಡ್ಡೆಲ್ಲ ವ್ಯವಸ್ಥೆ ಮಾಡ್ತೀವಿ, ಇದು ಭಾಳ ಗುಪ್ತವಾಗಿ ಮಾಡಬೇಕು ಈ ಇದನ್ನು ಅಂತ. ಅವರು ಫಾಲೋ ಮಾಡ್ತಾರೆ ಮೈಸೂರಿಗೆ, ಇದು ಟೀನರ್ಸಿಪುರ ಬಸ್ ಸ್ಟ್ಯಾಂಡಲ್ಲಿ ಅವಳು ಇರ್ತಾಳೆ, ಲಗೇಜ್ ಇಟ್ಕೊಂಡಿರ್ತಾಳೆ, ನಾವು ಫಾಲೋ ಮಾಡ್ತೀವಿ ಸರ್ ಅಂತಾರೆ. ಆಮೇಲೆ ಇವ್ರ ಫೋನ್ ಬರಲ್ಲ. ಆಮೇಲೆ ಎಷ್ಟೋ ಗಂಟೆಗಳ ಕಾಲ ಆದಮೇಲೆ ತಿರ್ಗಾ ಫೋನ್ ಮಾಡ್ತಾರೆ, ಸರ್ ಅವಳು ಸೀದಾ ಬಂದವಳೆ ಮೈಸೂರಿಗೆ ಬಂದುಬಿಟ್ಲು ಸರ್, ಮೈಸೂರು ಬಸ್ ಸ್ಟ್ಯಾಂಡಿಂದ ನಿಮಗೆ ಮಾತಾಡ್ತಾ ಇದ್ದೀವಿ ಸರ್ ಇವಾಗ. ಅವರೇ ನೋಡಿರಿ, ನೀವು ಅವಳನ್ನ ದಯವಿಟ್ಟು ನೀವು ಹಿಡ್ಕೊಳಕ್ಕೆ ಹೋಗ್ಬೇಡಿ, ಯಾಕೆಂದರೆ ಹಿಡ್ಕೊಂಡ್ರೆ ಅವನು ಎಸ್ಕೇಪ್ ಆಗಿಬಿಡ್ತಾನೆ, ಇವಳು ಮೋಸ್ಟ್ಲಿ ಅವನು ಇರೋ ಕಡೆನೇ ಹೋಗ್ಬೋದು ಅಂತ. ಸರ್ ಮಡಿಕೇರಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದಾಳೆ, ಮಡಿಕೇರಿಗೆ ಹೋಗೋ ಬಸ್ ಕಾಯ್ತಾರಂಗಿದೆ ಸರ್ ಅವಳು, ಹಾಗಾದರೆ ಗ್ಯಾರಂಟಿ ನೀವು ಫಾಲೋ ಮಾಡಿರಿ. ಮಡಿಕೇರಿಗೆ ರೀಚ್ ಆಗ್ತಾರೆ ನೋಡಿ, ಟೀನರ್ಸಿಪುರದಿಂದ ಮೈಸೂರು, ಮೈಸೂರಿಂದ ಮಡಿಕೇರಿಗೆ ಅವಳಿಗೊಂಚೂರು ಕಿಂಚಿತ್ತು ಅನುಮಾನ ಬಂದಿಲ್ಲ. ಮಡಿಕೇರಿ ರೀಚ್ ಆಗಿಬಿಡ್ತಾರೆ ಅವರು. ಸರ್ ಮಡಿಕೇರಿಲಿ ಆಟೋ ಹತ್ಬಿಟ್ಲು ಸರ್, ನಾವು ಏನೂ ಮಾಡೋಕ್ಕಾಗಲಿಲ್ಲ, ನಮ್ಗೆ ಕೂಡಲೇ ಒಂದು ಆಟೋ ಸಿಕ್ಕಲಿಲ್ಲ ಸರ್, ಅವಳು ಈ ಕಡೆ ಹೊಟ್ಟೋಯ್ತು ಸರ್, ಇಂಥ ಕಡೆ ಅಲ್ಲಿ ತನಕ ಎಷ್ಟಾಗುತ್ತೋ ಅಷ್ಟು ಫಾಲೋ ಮಾಡಿದ್ವಿ ಸರ್, ಆಮೇಲೆ ಆಗಲಿಲ್ಲ ಸರ್ ಅಂತ. ಆ ಮಡಿಕೇರಿಲಿ ಯಾವುದೋ ಒಂದು ಶಾಲೆ ಪಕ್ಕದಲ್ಲಿ ರೋಡಲ್ಲಿ ಹೊಟ್ಟೋಯ್ತು ಸರ್ ಅದು. ಇಲ್ಲ ನೀವಿರಿ, ನಾವು ಬರ್ತೀವಿ, ಮಡಿಕೇರಿಲಿ ಅವ್ನ ಮನೆ ನೋಡಿದ್ದೀವಲ್ಲ ಕಳ್ಳಂದು, ನಾವು ಇವತ್ತು ರಾತ್ರಿಯೊಳಗೆ ಬಂದುಬಿಡ್ತೀವಿ ನಾವು ಅಲ್ಲಿಗೆ ಅಂತ. ನಾವು ಹೊರಟು ದೊಡ್ಡ ಟೀಮ್, ಒಂದು ಮೆಟಡೋರ್ ವ್ಯಾನಲ್ಲಿ ನಮ್ಮದೊಂದು ದೊಡ್ಡ ಟೀಮ್. ನಮಗೆ ಒಬ್ಬರು ನಿಮಗೆ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ, ಪ್ರಾರ್ಥಸ್ಮರಣೀಯ ಹೆಡ್ ಕಾನ್ಸ್ಟೇಬಲ್ ಒಬ್ಬರಿದ್ದರು, ಅಜಾನುಭಾವ, 6 ಅಡಿ ಎತ್ತರ, ಕೃಷ್ಣೋಜಿರಾವ್ ಅಂತ. ಕೃಷ್ಣೋಜಿರಾವ್ ಅಂತ ಎಂಥ ಪತ್ತೆದಾರಿ ಪೊಲೀಸ್ ಅಧಿಕಾರಿ ಅಂದರೆ, ನಾವು ಸಿ ಸಿ ಬಿಲ್ ಏನೋ ವಿಶೇಷವಾಗಿ ಕೊಲೆ ಏನೋ ದರೋಡೆ ಕಳ್ಳತನ ಆದರೆ ಈ ಕಮಿಷನರು ಅವರು ಇವರು ಸಿ ಸಿ ಬಿ ಅಧಿಕಾರಿಗಳು ಹೋಗಿ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಪತ್ತೆ ಮಾಡೋಕ್ಕೆ ಇದು ಮಾಡಿ ಅಂತ ಹೋಗಿ ಬೇಗ ಹೋಗಿ ಬೇಗ ಹೋಗಿ ಅಂತ ಹೇಳೋರು. ನಾವು ಹೋದ ತಕ್ಷಣ ಇವ್ರನ್ನ ಕರ್ಕೊಂಡು ಹೋಗ್ತಾಯಿದ್ವಿ, ಇವೊಂದು ಟೀಮ್ನೇ ಕರ್ಕೊಂಡು ಹೋಗ್ತಾ, ಅದರೊಳಗೆ ಇವರು ಲೀಡ್ ಮಾಡ್ತಾಯಿದ್ರು ಕೃಷ್ಣೋಜಿರ ಅವರು ಅಂತ, ಹಿರಿಯ ವ್ಯಕ್ತಿ, ಭಾಳ ವಯಸ್ಕ ಪೊಲೀಸ್ ಅಧಿಕಾರಿ, ಅಜಾನುಭಾವು. ಸ್ವಾಮಿ ಬನ್ನಿ ಹೋಗೋಣ, ಸ್ಥಳಕ್ಕೆ ಹೋಗ್ಬಿಟ್ಟು ನೋಡಿ ಸುತ್ತ ನಾವೆಲ್ಲ ನೋಡಿ ಪರಿಶೀಲನೆ ಮಾಡೋಷ್ಟರೊಳಗೆ ಸರ್ ಬನ್ನಿ ಸರ್ ಹೋಗೋಣ ಅನ್ನೋರು. ಹೇ ಇರಪ್ಪ, ಕಮಿಷನರ್ ಬರ್ತಾರೆ, ಡಿ ಸಿ ಪಿ ಬರ್ತಾರೆ, ರಾಯ್ರೆ ಕೃಷ್ಣಜಿರ ಇರಿ, ಅವ್ರು ಬಂದಮೇಲೆ ಅವ್ರಿಗೆ ಸ್ವಾಮಿ ಕಳ್ಳ ಹೊಟ್ಟೋಗ್ಬಿಡ್ತಾನೆ ಇದು ಯಾರು ಅಂತ ಗೊತ್ತಾಗಿದೆ, ಬನ್ನಿ ಬನ್ನಿ ಅಂತ ಹೇಳೋರು. ಅಂಥ ಒಬ್ಬ ಪೊಲೀಸ್ ಅಧಿಕಾರಿ, ಮೇಧಾವಿ ಪೊಲೀಸ್ ಅಧಿಕಾರಿ, ಹಿಡ್ಕೊಂಬರೋರು ಅವ್ರ ಮೇಲೆ ಗೂಬೆ ಕೂಡಿಸಿದ್ರು, ಇವರೇ ಮಾಡಿಸೋದು ಇವರೇ ಹಿಡಿತಾರೆ ಅಂತ. ನಾನು ಮೇಲೆಯ ಅಂತ ಹೇಳಿದೆ ಸಿ ಸಿ ಬಿ ಪ್ರಾರಂಭ ಮಾಡಿದಾಗ, ಅವ್ರ ಮೇಲೂ ಇದೇ ಕತೆ ಕಟ್ಟೋರು, ಅವರೇ ಕಳ್ತನ ಮಾಡಿಸೋದು ಅವರೇ ಹಿಡಿಸೋದು, ಹಿಡಿಯೋಕ್ಕಾಗದೇ ಇರೋರು, ಕುಣಿಲಾರ್ದವಳು ಅಂತಾರಲ್ಲ,
ನೆಲ ಡೊಂಕು ಅಂದಂಗೆ ಮಾಡೋಕ್ಕಾಗದಿರೋರೆಲ್ಲ ಹಿಂಗೆ ಗೂಬೆ ಕುಡಿಸೋರು. ಬಟ್ ಅದೆಲ್ಲ ಫಾಲ್ಸ್ ಅಲ್ಲವೇ ಅಲ್ಲ. ಭಾಳ ದಿಟ್ಟ ಪೊಲೀಸ್ ಅಧಿಕಾರಿಗಳು ಇವರೆಲ್ಲ. ಅವರು ಎಲ್ಲ ಹೋದ್ವಿ, ಮಡಿಕೇರಿ ರೀಚ್ ಆಗ್ಬಿಟ್ವಿ. ಮಡಿಕೇರಿ ಅದು ನಮ್ಮದು ಟೀಮ್ ಹೋದಾಗ ಕೃಷ್ಣೋಜಿರಾವ್ ಅದಕ್ಕೆ ಮುಖ್ಯಸ್ಥರಾಗಿ ಇನ್ಸ್ಪೆಕ್ಟ್ರ್ ಇದ್ರೂ ನೋಡಿ, ಇಬ್ಬರು ಇನ್ಸ್ಪೆಕ್ಟ್ರ್ ಇದ್ದರು, ನಾವು ಇಬ್ಬರು ಸಬ್ ಇನ್ಸ್ಪೆಕ್ಟ್ರ್ಗಳಿದ್ವಿ, ನಾಲ್ಕು ಕೃಷ್ಣೋಜಿರಾವ್ ಐದು, ಐದು ಜನ ಪೊಲೀಸ್ನವರು, ಹತ್ತು ಜನ ಡ್ರೈವರ್ ಒಬ್ಬರು. ಹತ್ತು ಜನಕ್ಕೆ ಇವರು ಆ ಮನೆ ಯಜಮಾನ ಇದ್ದಂಗೆ, ನಮಗೆ ಎಲ್ಲಿ ನಿಲ್ಲಿಸ್ಬೇಕು, ಕಾಫಿ ಕುಡಿಯೋಕ್ಕೆ ಎಲ್ಲಿ ನಿಲ್ಲಿಸ್ಬೇಕು, ಟೀ ಕುಡಿಯೋಕ್ಕೆ ಎಲ್ಲಿ ನಿಲ್ಲಿಸ್ಬೇಕು, ತಿಂಡಿ ಕುಡಿಯೋಕ್ಕೆ ಎಲ್ಲಿ ನಿಲ್ಲಿಸ್ಬೇಕು, ಊಟ ಎಲ್ಲಿ ಕೊಡಿಸ್ಬೇಕು, ಊಟ ಏನು ಅವ್ರು ಏನು ಕೊಡಿಸ್ತಾರೆ ಅದನ್ನು ತಿನ್ಬೇಕು ನಾವು. ನನಗೆ ಚಿಕನ್ ಕಬಾಬ್ ಬೇಕು ಅಂದರೆ ಇಲ್ಲ, ಅವ್ರಿಗೆ ಇಷ್ಟ ಬಂದರೆ ನಮಗೆ ಚಿಕನ್ ಕಬಾಬು. ಹೆಡ್ ಕಾನ್ಸ್ಟೇಬಲ್ ನಮ್ದು ಎಸ್ ಎಸ್ ಅಮೌಂಟ್ ದುಡ್ಡು ಅವ್ರ ಹತ್ರ ಕೊಟ್ಬಿಡ್ತಾ ಇದ್ವಿ. ಒಂದು ರೂಪಾಯಿ ಆ ಕಡೆ ಈ ಕಡೆ ಆಗ್ದಂಗೆ ಅವ್ರು ನಮ್ಮನ್ನು ಕರ್ಕೊಂಡೋಗೋರು ಕರ್ಕೊಂಬರೋರು. ಊಟ ತಿಂಡಿ ಜವಾಬ್ದಾರಿಯನ್ನು ಒಬ್ಬ ಮನೆಯ ಹಿರಿಯ ಹೆಂಗೆ ಮಾಡ್ತಾನೋ ಹಂಗೆ ಮಾಡ್ತಾಯಿದ್ರು ಅವರು. ಮೈಸೂರೆಲ್ಲ ಊಟ ಮಾಡಿದ್ವಿ, ಮಡಿಕೇರಿಗೆ ಹೋಗಿ ಸೇರಿದ್ವಿ ಮೈಸೂರು ಮಡಿಕೇರಿಲಿ. ಮಡಿಕೇರಿಲಿ ಇಂಥ ಪೊಲೀಸ್ ಸ್ಟೇಷನ್ ಅಂತ ಇರಿ ಅಂತ ಹೇಳಿದ್ವಿ ಅವ್ರಿಗೆ. ಇವರು ಇಬ್ಬರನ್ನ ಕರ್ಕೊಂಡ್ವಿ, ಕರ್ಕೊಂಡು ಸುಮ್ಮನೆ ಇರಿ, ರಾತ್ರಿ 12 ಗಂಟೆ ಮೇಲೆ ದಾಳಿ ಮಾಡೋಣ. ಮಡಿಕೇರಿಲಿ ಇಬ್ಬರು ನನ್ನ ಬ್ಯಾಚ್ಮೇಟ್ಸು ಪೊಲೀಸ್ ಅಧಿಕಾರಿಗಳಿದ್ದರು, ಒಬ್ಬರು ಲಾರೆನ್ಸ್ ಅಂತ ನನ್ನ ಬ್ಯಾಚ್ ಅವರು, ಇನ್ನೊಬ್ಬರು ಕೆ ಎನ್ ಜಿತೇಂದ್ರನಾಥ್ ಅಂತ. ನನ್ನ ಆತ್ಮೀಯ ಸ್ನೇಹಿತರು, ನನಗೆ ಭಾಳ ಹತ್ತಿರದ ಗೆಳೆಯರು, ಆಮೇಲೆ ನನ್ನ ಬ್ಯಾಚ್ಮೇಟ್ಸ್ ಅವರು ಸಬ್ ಇನ್ಸ್ಪೆಕ್ಟ್ರ್ಗಳು. ಅವ್ರ ಹತ್ರ ಹೋದೆ, ನಾವು ಸಹಾಯ ಮಾಡ್ತೀವಿ ಬನ್ನಿ ಅದರೊಳಗೆ ಏನು ಅಂದರು. ಬಟ್ ಇವ್ರಿಗೆ ಲಾರೆನ್ಸ್ಗೆ ಏನೋ ಒಂದು ಆಪ್ರೇಷನ್ ಆಗಿತ್ತು, ಅವ್ರ ಪಾಪ ಈ ಹೊರಗಡೆ ಬರೋಕ್ಕಾಗ್ತಾ ಇರಲ್ಲ, ಏ ನಾನು ಜಿತೇಂದ್ರ ಎಲ್ಲ ಮಾಡ್ತಾರೆ, ನಾನು ಏನು ಬೇಕೋ ಲಾಜಿಸ್ಟಿಕ್ ಸಪೋರ್ಟು ನಂದಿದೆ ಅಂದರು. ನಮಗೆ ಹೊರಗಡೆ ಹೋದಾಗ ಆ ಥರ ಸಪೋರ್ಟ್ ಬೇಕಲ್ಲ. ಜಿತೇಂದ್ರ ಪಾಪ ರಾತ್ರಿ 12 ಗಂಟೆಗೆ ಅವರು ಬಂದರು, ಚಳಿ, ಇದು ಮಡಿಕೇರಿ ಮಂಜು ಸುರಿತಾ ಇದೆ, ಎದುರುಗಡೆ ನಿಂತಿರೋ ವ್ಯಕ್ತಿ ಕಾಣಿಸಲ್ಲ, ಪೊಲೀಸ್ ಸ್ಟೇಷನ್ಗಳಲ್ಲಿ ಅಗ್ಗಿಷ್ಟಿಗೆ ಹಾಕ್ಕೊಂಡು ಕೂತಿದ್ದಾರೆ, ಕೈ ಎಲ್ಲ ಬೆಚ್ಚಗೆ ಮಾಡಿಕೊಂಡು. ಜಿತೇಂದ್ರನಾಥ್ ನಮ್ಮ ಜೊತೆ ಬಂದರು, ನಾವು ಚಳಿಗೆ ಎಲ್ಲಿ ಬೈಕಂಡು ತಪ್ಪಿಸ್ಕೊಂಡು ತಿರುಗ್ತಾರೆ ಅಂದರು, ನಾ ಬರ್ತೀನಿ ಅಂದರು. ಬಂದರು ಕಳ್ಳನ ಮನೆ, ಅಲ್ಲೇನು ಪನ್ನಂಡ ಬಾನೆ ಅಂತಲೇ ಒಂದು ಜಾಗ ಇದೆ, ಆ ಕಳ್ಳನ ಮನೆ ಇದೆ, ನಾನು ಆ ಏರಿಯಾ ಗೊತ್ತು, ಕಳ್ಳನ ಮನೆಗೆ ಇದುವರೆಗೂ ನಾವು ಡಿಸ್ಟರ್ಬ್ ಮಾಡಿಲ್ಲ, ಅವನು ಬಂದಿಲ್ಲ, ಬಂದಿರೋದು ಮಾಹಿತಿ ಇಲ್ವಲ್ಲ ಅದಕ್ಕೆ ಅಂತ ಹೋದ್ವಿ. ಅವರೇ ಲೀಡ್ ಮಾಡಿದ್ರು, ಲೀಡ್ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ಪೊಲೀಸ್ನವರು ಇದೇ ಮನೆ ಅಂದ್ಬಿಟ್ರೆ ಯಾರೋ ನುಗ್ಗಿಬಿಟ್ವಿ ಒಂದು ಮನೆ ಒಳಗಡೆ. ಅದು ನೋಡಿದ್ರೆ ಯಾರೋ ಎಕ್ಸ್ ಸರ್ವಿಸ್ ಮ್ಯಾನು, ಅವರು ಗುಂಡು ಹಾಕೊಂಡು ಕೂತಿದ್ದಾರೆ, ಡಬಲ್ ಬ್ಯಾರಲ್ ಗನ್ ಎತ್ಕೊಂಬಿಟ್ರು. ಸೊ ಕೆಟ್ಟ ಮಾತು ಬೈಕೊಂಡು, ಅವ್ರು ಕೊಡಗು ಭಾಷೆಯಲ್ಲಿ ಕೆಟ್ಟ ಮಾತು ಬೈದರು. ಬೈದು ನಾ ಯಾವಾಗಲೂ ಕಳ್ಳನ ಮನೆಗೆ ಹೋಗಿ ನನ್ನ ಮನೆಗೆ ಬಂದು ಡಿಸ್ಟರ್ಬ್ ಮಾಡಿ ಸುಟ್ಬಿಡ್ತೀನಿ ಅಂತ ನಿಂತ್ಕೊಂಬಿಟ್ರು. ನಾವು ಜಿತೇಂದ್ರನಾಥ್ ಅವ್ರ ಪುಣ್ಯಕ್ಕೆ ಯೂನಿಫಾರ್ಮಲ್ಲಿ ಬಂದಿದ್ದರು, ನಾವೆಲ್ಲ ಮಫ್ತಿ, ಸಿ ಸಿ ಬಿ ಮಫ್ತಿಲಿ ದಾಳಿ ಮಾಡೋದು. ಹೌದು ಇಲ್ಲ, ಜಿತೇಂದ್ರನಾಥ್ ಇಮ್ಮಿಡಿಯೇಟು ಕೂರ್ಗಿ ಭಾಷೆಯಲ್ಲಿ ಮಾತಾಡೋಕ್ಕೆ ಶುರು ಮಾಡ್ಬಿಟ್ರು. ನನ್ನ ಹತ್ರ ಅಂಕಲ್ ಪೊಲೀಸ್ ಪೊಲೀಸ್ ಆದ್ರೇನು ಬಂದು ಇಷ್ಟು ಗಂಟೆ 12 ವರೆಗೆ ಡಿಸ್ಟರ್ಬ್ ಮಾಡ್ತೀರಾ, ಅವ್ರದ್ದು ಲ್ಯಾಂಗ್ವೇಜೇ ಇದೆಯಲ್ಲ. ಬೈದು ಕೆಟ್ಟ ಮಾತು ಬೈದರು, ನಮಗೆ ಯಾಕಪ್ಪ ಬೇಕು ಇದು ಇಷ್ಟು ಕೆಟ್ಟ ಮಾತು ಈ ರಾತ್ರಿ ಚಳಿಲಿ ಕತ್ಲಲ್ಲಿ, ಯಾರು ಗುಂಡು ಹಿಡಿದು ಯಾರು ಬೀಳುತ್ತೋ ಏನೋ ಅಂತ. ಇಲ್ಲ ಇಲ್ಲ ನೀವು ದಯವಿಟ್ಟು ಗನ್ ಒಳಗಿಡಿ, ನಾನು ಜಿತೇಂದ್ರನಾಥ್ ಮಡಿಕೇರಿ ಸಬ್ ಇನ್ಸ್ಪೆಕ್ಟರ್ ನಾನು ಅಂದಾಗ ನಿಮಗೇನು ಬುದ್ಧಿ ಇಲ್ವ ಅಂತ ಆಮೇಲೆ ಕರೆದು ಅವರೇನು ಪರಿಚಯನೇನೋ ಒಳ್ಳೆ ಮಾಡಿ ಹಿಂಗೆ ಹುಷಾರಪ್ಪ ನೀನು, ಯಾಕೆ ಅವನು ಕಳ್ಳ ನಮ್ಮ ಮನೆಗೆ ಯಾಕೆ ಬರ್ತೆ, ಬೆಂತು ಕಾಲಿಟ್ಟರೆ ಜಾರುತ್ತೆ, ಮಳೆ ಮಂಜು ಚಳಿ ಅದು ಅವನ ಮನೆ ಅಂತ ತೋರಿಸಿದ್ರು. ಅವರೇ ತೋರಿಸಿದ್ರು, ಹಿರಿಯ ಸೀನಿಯರ್ ಸಿಟಿಜನ್ನು, ಅದು ಹೋಗಿ ದಾಳಿ ಮಾಡಿರಿ ಅಂಥವ್ರನ್ನೆಲ್ಲ ಬಡೀರಿ ಅಂದರು. ಕಾಂಪ್ರಮೈಸ್ ಆಗಿಬಿಟ್ರು. ಆ ಮನೆ ರೈಡ್ ಮಾಡ್ತೀವಿ, ಮನೆಯಲ್ಲಿ ಕಳ್ಳನೂ ಇಲ್ಲ, ಯಾ ಜನ ಇದ್ದಾರೆ, ಅವನಿಲ್ಲ, ರಘು ಇಲ್ಲ, ಅವಳು ಇಲ್ಲ, ಅವಳು ಇಲ್ಲ. ಅಲ್ಲಿ ತನಕ ಹೋಗಿರೋದು ನೋಡಿದ್ದಾರೆ, ಆ ರೋಡ್ ಎಂಟರ್ ಆಗೋ ತನಕ ನೋಡಿದ್ದಾರೆ, ಇದೇ ರೋಡು ಎಲ್ಲ ಹೇಳ್ತಾರೆ ಪಾಪ ಪೊಲೀಸ್ನವರು. ಇಲ್ಲ, ಏನಾಗೋಯ್ತು, ಥೋ ಫೇಲ್ಯೂರ್ ಆಗೋಯ್ತಲ್ಲ, ಅವರು ರಘು ತಮ್ಮ ಸಿಕ್ತ ಮನೇಲಿದ್ದ, ಅವ್ನು ಕರ್ಕೊಂಡು ಬರೋಕೆ ಹೋದ್ರೆ ಅವ್ರ ತಾಯಿಗೆ ಎಲ್ಲ ಅಡ್ಡ ಮಾಡಿದ್ರು, ನಾವು ಬಿಡೋದೇ ಇಲ್ಲ, ಇವನು ನಮಗೆ ತೋರಿಸ್ಬೇಕು ಎಲ್ಲಿ ಅಂತ. ಬಂದೇ ಇಲ್ಲ ಸರ್ ಅಂದ್ಲು. ಅವಳು ಬಂದಿಲ್ಲ, ಬರಲಿಲ್ವಾ ಗೀತಾಬಾಯಿ ಏನು ಅವಳ ಹೆಸರು, ಬರಲಿಲ್ವಾ ಅವಳು ಅಂದ. ಅವಳು ಯಾಕೆ ಬರ್ತಾಳೆ ನಮ್ಮ ಮನೆಗೆ ಅಂತ ಅವ್ರದ್ದು ಗಲಾಟೆ.
ಇವ್ರು ನೋಡಿದ್ದಾರೆ, ಲಗೇಜ್ ತೊಗೊಂಡು ಬಂದಿದ್ದಾಳೆ, ಆ ರೋಡ್ ತನಕ ಬಂದಾಳೆ, ಇನ್ನೆಲ್ಲಿ ಹೋಗೋಕ್ಕೆ ಸಾಧ್ಯ ಅವಳು? ಅದ್ರಿಗೂ ಪ್ರೇಯಸಿ ಅವಳು. ಯಾ ನ್ಯೂಸ್ ಏನು ಇಲ್ಲ ರೀ ಅಂತ ಜಗಳಕ್ಕೆ ಶೂ ಬಿದ್ದುಬಿಟ್ರು. ಇವನ್ನ ಎತ್ಕೊಂಬಂದ್ಬಿಟ್ವಿ. ಎತ್ಕೊಂಬಂದು ಮಡಿಕೇರಿಯಿಂದ ಇಳಿಯೋಕ್ಕೆ ಗಾಡಿ 10 ಕಿಲೋಮೀಟ್ರ್ ಮೇಲೆ ಹೋಗಕ್ಕೆ ಬರಲ್ಲ, ಫಾಗ್ ಲೈಟ್ ಇಲ್ಲ ನಮ್ಮ ಗಾಡಿಗೆ. ಒಂದು ಚೂರು ಕೊರಕಲಲ್ಲಿ ಬಿದ್ದರೆ ಹಳ್ಳಕ್ಕೆ ಬೀಳ್ತೀವಿ ಕಾರ್ ಸಮೇತ. ಇಬ್ಬರು ಇನ್ಸ್ಪೆಕ್ಟರ್ಗಳಿದ್ದಾರೆ, ಇಬ್ಬರು ಸಬ್ ಇನ್ಸ್ಪೆಕ್ಟರ್ಗಳಿದ್ದಾರೆ, ಪೊಲೀಸ್ನವರಿದ್ದಾರೆ. ಇವನೊಬ್ಬ ಕಾಡು ಮಧ್ಯೆ ಇಳಿದ್ವಿ, ಮಂಗಳೂರು ರೋಡ್ಗೆ ಇಳಿಸ್ಬಿಟ್ಟು ಎರಡು ಬಿಟ್ವಿ. ನೀನು ಹೇಳದೆ ಇದ್ರೆ ನಿನಗೆ ನಿನ್ನ ತೊಂದರೆ ಇದೆ ಅಂತ. ನನಗೆ ಹೊಡಿಬೇಡಿ ಸರ್ ಅಂತ. ನೀವು ಹೊಡ್ತಾ ಬಿಡ್ದಾದ್ರೆ ಹೇಳ್ಬಿಡು, ನಿನಗೆ ಗೌರವವಾಗಿ ಬಿಡ್ತೀವಿ ನಾವು ಅಂತ. ಸರ್ ನನಗೆ ಹೇಳ್ತೀನಿ, ಬಟ್ ನಾನು ಹೊಡಿಬಾರ್ದು, ನನ್ನ ಮೇಲೆ ಕೇಸ್ ಹಾಕ್ಬಾರ್ದು ಅಂತ. ಮಾತು ಕೊಡ್ತೀವಿ, ನಾನು ಮಾತು ಕೊಡ್ತೀನಿ ನಿನಗೆ, ಅದೆಲ್ಲ ಮಾಡೋದೇ ಇಲ್ಲ ನಾವು. ಇದು ಬೆಂಗಳೂರಿಂದ ಬಂದಿರೋ CCB ಪೊಲೀಸರು ಅಂದಾಗ, ಇಲ್ಲ CCB ಅವರು ಭಾಳ ಟಫ್ ಅಂತೆ, ಹಂಗೆ ಹಿಂಗೆ ಅಂದ. ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಲ್ಲ. ಜಿತೇಂದ್ರ ಅವರು ಅವ್ನಿಗೆ ಅಡ್ವೈಸ್ ಮಾಡಿದ್ರು, ನೋಡಪ್ಪ ಕೊಡಲಿಲ್ಲ ಅಂದರೆ ನಿನಗೆ ಜೀವನನೇ ನರಕ ಮಾಡಿಬಿಡ್ತೀವಿ ನಾವು ಪೊಲೀಸ್ನವರು. ಅವ್ರ ಜೊತೆ ಹೋಗು, ಸಹಕರಿಸು, ನಿನಗೆ ಅವ್ರು ಏನು ಮಾಡಿದಾಗ ನಾನು ಜವಾಬ್ದಾರಿ ಅಂದರು. ನನ್ನ ಸುಳ್ಯಾಗೆ ಹೋಗಿದ್ದಾರೆ ಸರ್, ಸುಳ್ಯದಲ್ಲಿ ನನ್ನ ರಿಲೇಟಿವ್ ಮನೆ ಇದೆ, ಅವಳು ಬಂದಿದ್ಲು, ಗೀತಾ ಬಾಯಿ ಬಂದಿದ್ಲು, ಅವರಿಬ್ಬರೂ ಸುಳ್ಯಾಗೆ ಹೋದರು, ಇಲ್ಲಿರೋದು ಬೇಡ ಅಂತ. ಅಲ್ಲಿದ್ದಾರೆ ಸರ್, ದಯವಿಟ್ಟು ನಾನು ಬಿಟ್ಬಿಡಿ ಸರ್. ಅವ್ ಮನೆ ಯಾರು ತೋರಿಸೋದು? ಮಡಿಕೇರಿಯಿಂದ ಸುಳ್ಳಿಕ್ಕೆ ಹೋಗ್ಬೇಕಲ್ಲ. ಏನು ನದಿಗಳು ತೊರೆಗಳು ತುಂಬಿ ಹರಿತಾ ಇದೆ, ಆ ಶಬ್ದನೇ ನಮಗೆ ಭಯಾನಕ. ಪಾಸ್ ಆದ್ವಿ, ಸುಳ್ಯ ರೀಚ್ ಆದ್ವಿ. ಸುಳ್ಯ ರೀಚ್ ಆದರೆ ಗಾಡಿ ಹೋಗೋಕ್ಕೆ ಎಷ್ಟು ಕಷ್ಟ ಅಂದರೆ, ಆ ಇದಕ್ಕೆ ವೈಪರ್ಗಳು ಸರಿ ಇರಲ್ಲ. ಇವು ಪೊಲೀಸ್ನವರೆಲ್ಲ ಏನು ಆವಾಗೆಲ್ಲ ಒಂದು ಅವ್ರದ್ದೊಂದು ಮೆಕ್ಯಾನಿಸಮು, ಚಾರ್ಮಿನಾರ್ ಸಿಗರೇಟ್ನ ಹಾಕ್ಬಿಟ್ಟು ಹಿಂಗೆ ಉಜ್ಜಿಬಿಡೋರು, ವೈಪರ್ ಹಾಕಲಿಲ್ಲ ಅಂದರೆ ನೀರು ನಿಲ್ತಾ ಇರಲ್ಲ, ಜಾರ್ಬಿಡೋದು. ಅದೊಂದು ಟೆಕ್ನಾಲಜಿ ಅವ್ರ ಟೆಕ್ನಿಕ್ ಅವ್ರದ್ದು. ಆ ಟೆಕ್ನಿಕ್ಕಲ್ಲಿ ತಲೆ ಒಬ್ಬ ಈಚೆ ಹಾಕಿ, ತಲೆ ಈಚೆ ಹಾಕಿದ್ರೆ ಮಂಜು ಮಳೆ ಹೋದ್ವಿ ನೋಡಿ ಸರ್. ಆ ಈ ದೊಡ್ಡ ತೊರೆ ಒಂದು ಹೆಚ್ಚು ಕಡಿಮೆ ಒಂದು 6-7 ಮೀಟ್ರ್ ಅಗಲದ ತೊರೆ, ಏನು ಬೋ ನದಿ ಪ್ರವಾಹ ಅರ್ಧಂಗೆ ಹರಿತಾ ಇದೆ ನೀರು. ಅದ್ರ ಮೇಲೊಂದು ಪಾಲೆ ಅಂತ ಹಾಕಿರ್ತಾರೆ, ಮರದಿಮ್ಮಿ ದಿಮ್ಮಿಲಿ ಮಾಡಿರೋ ಬ್ರಿಡ್ಜ್ ಥರ ಮಾಡಿದ್ದಾರೆ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ. ಸರ ಇದು ದಾಟ್ಕೊಂಡು ಹೋಗ್ಬೇಕು ಸರ್, ಅದು ಸರ್ ಮನೆ ಅಂತ. ಒಂದು ಬಾಯಿಗೆಲ್ಲ ಒಂದು ಬಟ್ಟೆ ಕಟ್ಟಿದ್ವಿ, ಕುಕ್ಕೋಬಾರ್ದು ಅಂತ. ಅವನು ಕುಕ್ಕೋಬಿಟ್ರೆ ಸಿಗ್ನಲ್ ಮಾಡಿಬಿಟ್ರೆ ಏನೂ ಆಗಲ್ವಲ್ಲ, ಆ ಕಡೆ ಕಾಡೆ. ತೊರೆ ದಾಟಕ್ಕೆ ಅಂದಾಗ ನಮ್ಮ ಪೊಲೀಸ್ನವ್ರು ಸ್ವಲ್ಪ ಅನುಮಾನ ಪಟ್ಟರು, ಸರ್ ಹಿಂಗೆ ತೊರೆ ಮೇಲೆ ಹಿಂಗೆ ಹೋಗುವಾಗ ಆ ದಿಂಬಿ ಮೇಲೆ ಹಿಂಗೆ ಅಲ್ಲಾಡ್ಬಿಟ್ರೆ ಎಲ್ಲರೂ ನೀರು ಬಿದ್ದೋಗ್ಬಿಡ್ತೀವಿ ಸರ್, ಭಾಳ ಕಷ್ಟ. ಆಮೇಲೆ ದಯವಿಟ್ಟು ಅವ್ನು ಹ್ಯಾಂಡ್ ಕಫ್ ಹಾಕಿದ್ರು ಕಷ್ಟ ಸರ್, ಅದು ಇದು ಏನೇನೋ ಆಯಿತು. ಕಡೆಗೆ ಅವನಿಗೆ ನಾವು ಹೇಳಿದ್ವಿ, ನೋಡಿ ಹೆಚ್ಚು ಕಡಿಮೆ ಆದರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತೆಲ್ಲ ಮಾಡಿ, ಸರ್ ಅಲ್ಲಿದ್ದಾರೆ ಸರ್, ನಾನು ಬನ್ನಿ ಸರ್ ಹಿಂಗೆ ಫಾಲೋ ಮಾಡಿಕೊಂಡು ಅಂತ. ನಮ್ಮ ಗಾಡೀಲಿ ಒಬ್ಬರು ಇರಬೇಕಲ್ಲ, ಒಬ್ಬರು ಇನ್ಸ್ಪೆಕ್ಟ್ರನ್ನ ಬಿಟ್ಬಿಟ್ವಿ, ಸ್ವಲ್ಪ ವಯಸ್ಸಾಗಿರೋ ಇನ್ಸ್ಪೆಕ್ಟರ್ ಅವ್ರನ್ನಲ್ಲೇ ಬಿಟ್ವಿ, ಬಾಕಿ ಎಲ್ಲ ಟೀಮ್ ಹೋದ್ವಿ. ಕೃಷ್ಣೋಜಿರಾವ್ ತುಂಬ ವಯಸ್ಸಾಗಿರುವಂಥ ಪೊಲೀಸ್ ಅಧಿಕಾರಿ, ಹೆಡ್ ಕಾನ್ಸ್ಟೇಬಲ್ ನಾನು ಹೇಳದ್ನಲ್ಲ, ಅವರು ಅವರಿಗೆ ಸ್ವಲ್ಪ ನೈಟ್ ಬ್ಲೈಂಡ್ನೆಸ್ಸು ಇತ್ತು, ವಯಸ್ಸಾಗಿತ್ತು ಅವರಿಗೆ. ಅವರು ಇಲ್ಲ ನಾನು ಬರ್ತೀನಿ ಅಂದರು. ಇಲ್ಲ ನೀವು ಕೃಷ್ಣೋಜಿರಾವ್ರೆ ನೀವು ದಯವಿಟ್ಟು ಇಲ್ಲೇ ಇದ್ಬಿಡಿ ಗಾಡಿಯಲ್ಲಿ. ಇಲ್ಲ ಸ್ವಾಮಿ ನಾನು ಬರ್ತೀನಿ, ಹುಡುಗಾಟಕ್ಕೆ ನೀವೇನೋ ಮಾಡ್ಕೊಂಬಿಡ್ತೀರಾ ಅಂದರು. ದಾಟಿದ್ವಿ ಪಾಲೆ, ಅವರು ಮೆತ್ತಿಗೆ ದಾಟಿದ್ರು. ಆ ದಾಟಿ ಆ ಕಡೆ ಹೋದ್ವಿ. ಆ ಕಡೆ ಹೋಗೋ ಒಂದು ಮನೆ, ತೋಟದ ಮನೆ ಥರ, ಸುತ್ತ ತೋಟ, ಆ ಕಡೆ ಕಾಡು. ಆ ಮನೆಯಲ್ಲಿದ್ದಾರೆ ಸರ್ ಅಂತ. ಎಲ್ಲರಿಗೂ ಸೈಲೆಂಟ್, ನಾಯಿಗಳು ಬೋಗ್ಲಕ್ಕೆ ಶುರು ಆಗೋಯ್ತು, ಸಿಕ್ಕಾಪಟ್ಟೆ ಬೋಗ್ಲಕ್ಕೆ ಶುರು ಆಗೋಯ್ತು ನಾಯಿ. ಮನೆ ಒಳಗಡೆ ಚರ ಚರ ಶಬ್ದ ಕೇಳುತ್ತೆ, ಯಾರೋ ಮೂಮೆಂಟ್ಗಳು ಆಗ್ತಾಯಿದೆ, ಹುಷಾರು ಹುಷಾರು ಅಂತ ಎಲ್ಲ ಮಾಡಿ ಇದು ಫುಲ್ಲು ನಿಲ್ಲಿಸಿದ್ರು. ಈ ಕೃಷ್ಣೋಜಿರಾಯರು ಏನು ಮಾಡಿದ್ರು, ಅಲ್ಲೇ ನಿಂತ್ಕೊಂಡ್ರು ಗೇಟಲ್ಲಿ. ಆಗ ಅವ್ರಿಗಾಗದೇ ಇರೋ ಪೊಲೀಸ್ನವ್ರು ಇರ್ತಾರಲ್ಲ ನಮ್ಮಲ್ಲಿ ಕೆಲವರು, ಹೊಟ್ಟೆ ಕಿಚ್ಚಿಗೆ, ನೋಡಿ ಸರ್ ನೋಡಿ ನಮ್ಮನ್ನು ಕರ್ಕೊಂಬಂದು ನೋಡಿ ಅಲ್ಲೇ ನಿಂತ್ಕೊಂಬಿಟ್ರು, ಭಯ ನೋಡಿ ಸರ್ ಅಂತ. ಏ ಸುಮ್ಮನೆ ಇರ್ರಿ ಅಂತ. ಕೃಷ್ಣೋಜಿರಾಯರು ಏನು ಮಾಡಿದ್ರು, ಸರ್ ಮನೆ ನೀವು ಇಲ್ಲಿ ಸರ್ಚ್ ಮಾಡಿ, ನೀವು ಇಲ್ಲಿ ಸರ್ ಅವರೇ ಪ್ಲ್ಯಾನ್ ಮಾಡ್ತಾ ಇದ್ದಿದ್ದು, ನೋಡಿ ಸರ್ ಇವ್ರು ಸೇಫ್ ಜಾಗದಲ್ಲಿ ನಿಂತ್ಕೊಂಬಿಟ್ಟಿದ್ದಾರೆ, ನೀವೇನು ಸರ್ ನೀವು ಹೇಳಿ ಸರ್ ಸ್ವಲ್ಪ ಅವ್ನಿಗೆ ಹೋಗೋಕೆ ಹೇಳಿ ಸರ್, ನುಗ್ಗೋಕೆ ಹೇಳಿ ಸರ್ ಅಂತ. ಏ ಸುಮ್ಮನೆ ಇರ್ರಿ ಅಂಥೇಳಿ ಅವ್ರು ಏನು ಮಾಡಿದ್ರು, ಕೃಷ್ಣೋಜಿರಾವ್ ಸರ್ ನೀವು ಇಲ್ಲೇ ನಿಂತ್ಕೊಳ್ಳಿ ಸರ್ ಅಂದರು. ನನ್ನ ನನ್ನ ಅವ್ರ ಜೊತೆಗೆ ನಮ್ಮ ಹತ್ರ ಇದಿರುತ್ತಲ್ಲ, ಅವ್ರ ಹತ್ರ ಇರೋಲ್ಲ,
ನಿಂತ್ಕೊಳ್ಳಿ ಸರ್ ನೀವು. ಮನೆ ಎಲ್ಲ ದಾಳಿ ಮಾಡಿದ್ರು, ಮನೆ ನುಗ್ಗಿದ್ರು, ಇದ್ದಕ್ಕಿದ್ದಂಗೆ ಅಲ್ಲಿ ದನಗಳು ಕಟ್ಟಿದ್ರು ಕೊಠಡಿ, ಅಲ್ಲಿ ಚರ ಚರ ಶಬ್ದ ಬಂತು. ಸರ್ 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 ಆ ಕಡೆ ಕವರ್ ಮಾಡಿ ಅಂತ ಒಳಗಡೆ ಹೋಗ್ತೀವಿ. ಅಟ್ಟದ ಮೇಲೆ ಮೂಮೆಂಟ್ಸ್ ಇದೆ, ಆ ಹುಲ್ಲಿಡಕ್ಕೆ ಇವ್ರು ನುಗ್ಗಿ ಅಟ್ಯಾಕ್ ಮುಡ್ಕೊಂಬಿಟ್ರು. ಅವ್ರಿಗೆ ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಾನು ಒಳಗಡೆ ಹೋಗಿ ನೋಡ್ತೀನಿ, ಅವಳು ಫುಲ್ ಸಂಪೂರ್ಣ ಬೆತ್ತಲೆ, ಇವನು ಬೆತ್ತಲೆ ಸರ್, ಇವನೇ ಸರ್ ರಘು ಅಂತ ಇಮ್ಮಿಡಿಯೇಟ್ ಅವಳಿಗೆ ಬಟ್ಟೆ ಹಾಕ್ಸಿದ್ರು. ಬಟ್ಟೆ ಹಾಕೊಂಡು ನಿನ್ನಂತ ಇವನಿಗೂ ಅಲ್ಲೇ ಇದ್ದಿದ್ದ ಬಟ್ಟೆಗಳು ಹಾಕ್ಕೊಂಡ್ರು. ಅವರೇ ಒಂದು ಟವಲಲ್ಲಿ ಕಟ್ಬಿಟ್ರು ಕೈ ಅವನಿಗೆ, ಕರ್ಕೊಂಬಿಟ್ರು ಅವಳನ್ನು ಕರ್ಕೊಂಬಿಟ್ರು. ಫುಲ್ ಟೀಮು ಹಂಗೆ ಮೆತ್ತಗೆ ಸೈಲೆಂಟಾಗಿ ವಾಪಸ್ ಬಂದ್ವಿ. ಬಂದ ತಕ್ಷಣ ಇಲ್ಲಿ ಅಲ್ಲಿಂದ ಹೊರಟು ಬಿಡ್ಬೇಕಲ್ಲ, ಕಾರ್ ಬರುವಾಗಲೇ ಕಾರ್ ಎಲ್ಲೆಲ್ಲಿ ಏನು ಅಂತ ಅವನು ಹೇಳಿದ. ನಾನು ಸಿಕ್ಕಾಬಿಟ್ಟೆ ಕಾರ್ ಮಾಡಿದ್ದೀನಿ ಸರ್, ಇಲ್ಲಿ ಬಿಟ್ಟಿದ್ದೀನಿ ಅಲ್ಲಿ ಬಿಟ್ಟಿದ್ದೀನಿ ಅಂತ ಕರ್ಕೊಂಬಂದ್ವಿ. ಕರ್ಕೊಂಬಿಟ್ವಿ ತಮ್ಮನ್ನ. ಇವನು ಹೇಳಿದೆ, ನೋಡು ನೀನು ಸಹಕಾರ ಮಾಡಿದ್ದೆ, ನೀನು ಇನ್ನು ಮುಂದೆ ಸಹಕಾರ ಮಾಡು, ನಿನಗೆ ನಾವು ಸಹಕಾರ ಮಾಡ್ತೀವಿ. ಇವನೇನು ಮಾಡ್ದ, ಬಂದಿದ್ದೆ ವಕೀಲರನ್ನ ಇಟ್ಕೊಂಬಿಟ್ಟು ಹೇಬಿಯಸ್ ಕಾರ್ಪಸ್ ಹಾಕ್ಬಿಟ್ಟ ಹೈಕೋರ್ಟಲ್ಲಿ. ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಬಿಯಸ್ ಕಾರ್ಪಸ್ ಹಾಕ್ಬಿಟ್ಟ. ಹೇಬಿಯಸ್ ಕಾರ್ಪಸ್ ರಿಟ್ಟು, ಪೊಲೀಸರು ಯಾವುದೇ ಕಾರಣ ಪೊಲೀಸರಿಗೆ ನೋಟಿಸ್ ಹೋಗುತ್ತೆ, ಯಾರನ್ನ ಪಾರ್ಟಿ ಮಾಡಿರ್ತಾರೆ ಅವ್ರನ್ನ ಜೀವಂತವಾಗಿ ಇಲ್ಲದಿದ್ರೆ ಏನಾಗಿದೆ ಅಂತ ಹೈಕೋರ್ಟ್ಗೆ ಹೇಳಬೇಕು. ಅದವರು ಹೇಬಿಯಸ್ ಕಾರ್ಪಸ್ ರಿಟ್ ಅಂದರೆ ಪೊಲೀಸರಿಗೆ ಭಾಳ ಆತಂಕ, ನಾವೇನಪ್ಪ ಕೇಸ್ ಇಷ್ಟೆಲ್ಲ ಮಾಡಿ ಹೈಕೋರ್ಟ್ ಅದ್ರ ಪ್ರೊಡ್ಯೂಸ್ ಮಾಡಿಬಿಡ್ಬೇಕು ಇಮ್ಮಿಡಿಯೇಟು, ಇಲ್ಲದೇ ನಾವು ಏನು ಅವನ ಹತ್ರ ಭಯ ಬಿಡಿಸಿಲ್ಲ, ದೊಡ್ಡ ಕಳ್ಳ, ನಾವು ಏನು ಕೇಳ್ಕೊಂಬಂದಿದ್ದೀವಲ್ಲ ಒಂದು ಐದಾರು ಕಾರ್ ಅಂತ ಹೇಳಿದ್ದ ಅವ್ನು. ನಾನು 25 ಕಾರ್ ಮಾಡಿದ್ದೀನಿ ಸರ್ ಅಂದ, 50 ಕಾರ್ ಮಾಡಿದ್ದೀನಿ ಸರ್ ಅಂದ. ಅದೆಲ್ಲ ಬಿಡಿಸ್ಕೋಬೇಕಲ್ಲ, ಎಲ್ಲಿ ಮಾರಿದ್ದಾನೆ, ಏನು ಮಾಡಿದ್ದಾನೆ, ಎಲ್ಲಿ ಕಳ್ತನ ಮಾಡಿದ್ದಾನೆ, ಇದು ಒಳ್ಳೆ ಆತಂಕ ಬಂದ್ಬಿಡ್ತಂತ ಅವ್ನಿಗೆ ಇಮ್ಮಿಡಿಯೇಟ್ ಅರೆಸ್ಟ್ ತೋರಿಸ್ಕೊಂಡ್ವಿ. ರಘುಗೆ ರೆಗ್ಯುಲರೈಸ್ ಮಾಡಿ ಹೆಂಗೋ ಮ್ಯಾಜಿಸ್ಟ್ರೇಟ್ಗಳು ನಮಗೆ ನ್ಯಾಯಾಂಗ ಭಾಳ ಸಪೋರ್ಟ್ ಮಾಡ್ತು. ಆ ಹೇಬಿಯಸ್ ಕಾರ್ಪಸ್ ಕ್ಯಾನ್ಸಲ್ ಆಯಿತು, ಇವನು ವಿಚಾರಣೆ ಮಾಡಿದ್ವಿ. 26 ಕಾರೋ 27 ಕಾರೋ ರಿಕವರಿ ಮಾಡಿದ್ವಿ ಇವನ ಹತ್ರ, ದೊಡ್ಡದಾವಾಗ ಆ ಕೇಸು. ಅದು ಆಮೇಲೆ ಎಲ್ಲಿ ಮಾರಿರೋದು ಇವರೆಲ್ಲ, ವ್ಯವಸ್ಥಿತವಾಗಿ ಮಾರಿರೋದು ಇವರೆಲ್ಲ, ಪಾಂಡಿಚೇರಿಯಲ್ಲಿ ಇದಕ್ಕೆ ದಾಖಲೆ ಮಾಡ್ತಾಯಿದ್ರು, ಇದಕ್ಕೆ ಪಕ್ಕ ದಾಖಲೆ ಮಾಡ್ತಾಯಿದ್ರು ಮಾರಾಟ ಮಾಡಿಬಿಡೋರು. ನಾವು ಪಾಂಡಿಚೇರಿಯಲ್ಲಿ ಕಾರ್ ಕೊಟ್ಟಿದ್ದಾನೆ, ಕೊಯಮತ್ತೂರಲ್ಲಿ ಕಾರ್ ಮಾರಿದ್ದಾನೆ ಅಂತ ಅಲ್ಲಿ ಹೋದರೆ ಅವರು ಆರ್ ಸಿ ಬುಕ್ ಕೊಡೋರು, ತಮಿಳ್ನಾಡು ರಿಜಿಸ್ಟ್ರೇಷನ್ ನಂಬರು, ತಮಿಳ್ನಾಡು ಆರ್ ಟಿ ಓದು, ಆರ್ ಸಿ ಬುಕ್ ಒರಿಜಿನಲ್ ಆರ್ ಸಿ ಬುಕ್ಕು ಇದೇ ಸರ್ ನಾನು ಕೊಟ್ಟಿರೋದು ಫಿಯೆಟ್ ಕಾರು ಅಂತ. ಇಂಜಿನ್ ನಂಬರ್ ನೋಡಿದ್ರೆ ಇದರೊಳಗೆ ಇಂಜಿನ್ ನಂಬರು ಒರಿಜಿನಲ್ ಇದೆ, ಚಾಸಿ ನಂಬರ್ ಒರಿಜಿನಲ್ ಇದೆ ನೋಡಿ ಸರ್. ಕೆಲವುದಕ್ಕೆ ಚಾಸಿ ನಂಬರ್ ಇದು ಅಳಿಸ್ಬಿಟ್ಟಿದ್ರು, ಅಂದರೆ ಈಗ ಫೈಲ್ ಮಾಡಿಬಿಟ್ಟಿದ್ರು ಈ ಥರ ಇದರೊಳಗೆ. ನಮ್ಗೆ ಇದೆಲ್ಲ ಭಾಳ ಇಕ್ಕಟ್ಟು. ಹೆಂಗೆ ಮಾಡಿದ್ರು ಅಂದರೆ ಅದಕ್ಕೊಂದು ತಂಡ ಇವ್ರದ್ದು ಸಪ್ರೇಟ್ ತಂಡ. ಆ ತಂಡ ಹೆಂಗೆ ಅಂದರೆ ಎನ್ ಒ ಸಿ ಬೇಕು ಟ್ರಾನ್ಸ್ಫರ್ ಮೈಗ್ರೇಷನ್ ಮೈಗ್ರೇಟ್ ಆಗಿರೋ ವೆಹಿಕಲ್ಸ್ಗೆ. ಈ ಬೆಂಗಳೂರಿನ ಕಳ್ತನ ಆಗಿರೋ ಗಾಡಿ ಈಗ ಮಲ್ಲೇಶ್ವರ ಇದು ಆರ್ ಟಿ ಓ ಬೆಂಗಳೂರು ನಾರ್ತ್ ಆರ್ ಟಿ ಓಯಿಂದ ಕಾರ್ ನಂಬರು ಅಲ್ಲಿಗೆ ಹೋಗಬೇಕಾದ್ರೆ ಇವರು ಆರ್ ಟಿ ಓದವರು ಎನ್ ಒ ಸಿ ಕೊಡಬೇಕು. ದೇರ್ ಇಸ್ ನೋ ಅಬ್ಜೆಕ್ಷನ್, ಯಾವುದು ಪೆಂಡಿಂಗ್ ಇಲ್ಲ, ನೀವು ಟ್ರಾನ್ಸ್ಫರ್ ಮಾಡ್ಬೋದು ತಮಿಳ್ನಾಡು ನಂಬರ್ ಸಿಗೋಕ್ಕೆ. ತಮಿಳ್ನಾಡು ನಂಬರ್ ಕೊಟ್ಟಿದ್ದಾರೆ, ಒರಿಜಿನಲ್ ಡಾಕ್ಯುಮೆಂಟು, ಆರ್ ಟಿ ಓದಲ್ಲಿ ಹೋಗಿ ನೋಡಿದ್ರೆ ಯಾವ್ದು ಸರ್ ರಿಜಿಸ್ಟರ್ ಆಗಿದೆ ಇದು ಅಂತ. ಏನು ನಾವು ಏನು ಮಾಡಬೇಕು ಅಂತ ತನಿಖೆ ಶುರು ಆಯಿತಲ್ಲಿ. ಶುರು ಆದಾಗ ನಮಗೆ ಕಾಣಿಸಿದ್ದೇನು ಗೊತ್ತಾ, ಯಾವ ಗಾಡಿ ಟ್ರಾನ್ಸ್ಫರ್ ಆಗಿದೆಯಲ್ಲ ಅದ್ರ ನಂಬರು ಅಲ್ಲಿರುತ್ತೆ. ಈ ಕರ್ನಾಟಕದ ನಂಬರು MYB ಅದೇನೋ K005 ಏನೋ ಇರುತ್ತಲ್ಲ, ಈ ನಂಬರ್ ಇರುತ್ತಲ್ಲ ಆ ನಂಬರ್ ಇರುತ್ತೆ ಅದು. ಆ ನಂಬರ್ ಗಾಡಿನ ನಾವು ಅದೆಲ್ಲ ನಂಬರ್ ತಗೊಂಡ್ವಿ, ತಗೊಂಡು ಇಲ್ಲಿ ಬೆಂಗಳೂರಲ್ಲಿ ವೆರಿಫೈ ಮಾಡಿದ್ರೆ ಅದು ಯಾವುದೋ ಸ್ಕೂಟರ್ದೋ ಆಟೋ ರಿಕ್ಷಾದೋ ಲಾರಿದೋ ನಂಬರ್ಗಳು, ಫಾಲ್ಸು. ಇವರೇನು ಎಷ್ಟು ವ್ಯವಸ್ಥಿತವಾಗಿ ಮಾಡೋರು ಅಂದರೆ ಇಲ್ಲಿ ಬ್ರೋಕರ್ನ ಇಟ್ಕೊಂಡು ನಮ್ಮದು ಗಾಡಿ ಇಂಥ ಗಾಡಿ ಇದನ್ನು ನಾವು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ ಅಂತ ಕೇಳಿದ್ರೆ ಇವರು ಆರ್ ಟಿ ಓದವ್ರು ಕೊಡಲ್ಲ. ಅಲ್ಲಿಗೆ ಇವರು ಈ ಥರ ನಮ್ಮ ಗಾಡಿ ಇದೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅಂತ ತಮಿಳ್ನಾಡಿಗೆ ಅರ್ಜಿ ಹಾಕ್ಕೊಳ್ಳೋದು. ಅಪ್ಲಿಕೇಶನ್ ಹಾಕಿದ ತಕ್ಷಣ ಅವ್ರು ಹೇಳ್ತಾರೆ ಎನ್ ಒ ಸಿ ತರಿಸಿ ನೀವು ಅಂತ, ನಾವು ತರಿಸ್ತೀವಿ ನೀವು ಅಪ್ಲಿಕೇಶನ್ ಕೊಡಿ ಅಂತ. ಇವರು ಅಪ್ಲಿಕೇಶನ್ ಕೊಡ್ತಾರೆ, ಅಪ್ಲಿಕೇಶನ್ ಕೊಟ್ಟ ತಕ್ಷಣ ಎನ್ ಒ ಸಿ ಕರ್ನಾಟಕದ ಆರ್ ಟಿ ಓಯಿಂದ ತರಬೇಕಲ್ಲ,
ಅದಕ್ಕೆ ಇವರು ಪೋಸ್ಟಲ್ ಅವ್ರು ಕಳಿಸ್ತಾರೆ ಅಫಿಷಿಯಲ್ ಟ್ರಾನ್ಸಾಕ್ಷನ್ ಅದು ಆರ್ ಟಿ ಒಯಿಂದ ಇ ಆರ್ ಟಿ ಒಗೆ ಬರಬೇಕು ಇ ಆರ್ ಟಿ ಒದವರು ಎನ್ ಒ ಸಿ ಸರ್ಟಿಫಿಕೇಟ್ ಅವ್ರಿಗೆ ಅಫಿಷಿಯಲಾಗಿ ಕೊಡಬೇಕು ಪೋಸ್ಟ್ ಮಾಡಬೇಕು ಆನ್ ಇಂಡಿಯಾ ಗೌರ್ಮೆಂಟ್ ಸರ್ವಿಸ್ ಅಂತ ಇವರೇನೆ ಸೀಲ್ ಹೊಡೆದು ಅಲ್ಲಿ ಲಂಚ ಕೊಟ್ಬಿಟ್ಟು ಈ ಏನು ಅಪ್ಲಿಕೇಶನ್ ಕೊಟ್ಟ ತಕ್ಷಣ ಇವ್ರಿಗೆ ಬೆಂಗಳೂರಿಗೊಂದು ಲೆಟರ್ ಅಡ್ರೆಸ್ ಮಾಡ್ತಾರೆ ಅವರು ಆರ್ ಟಿ ಒ ಅದನ್ನು ಕೈಯಲ್ಲೇ ಇಸ್ಕೊಂಡು ಅರ್ಧ ಹಾಕಿ ಇವ್ರು ಇಲ್ಲಿಂದ ಬೋಗಸ್ ಒಂದು ಇದು ನೋಡಿ ಇದು ಕಾರು ಅಂಬಾಸಿಡರ್ ಕಾರ್ ಯು ಕ್ಯಾನ್ ಟ್ರಾನ್ಸ್ಫರ್ ದೇರ್ ಇಸ್ ನೋ ಅಬ್ಜೆಕ್ಷನ್ ಟು ಟ್ರಾನ್ಸ್ಫರ್ ದಿ ವೆಹಿಕಲ್ ಅಂತ ಇವ್ರೊಂದು ಕೊಟ್ಟಂಗೆ ಅದನ್ನು ಪೋಸ್ಟ್ ಮಾಡೋರು ಇಲ್ಲಿಂದ ಅಲ್ಲಿಗೆ ಇದು ಅಲ್ಲಿ ಪೋಸ್ಟಲ್ಲಿ ಹೋದ ತಕ್ಷಣ ಗಾಡಿ ಟ್ರಾನ್ಸ್ಫರ್ ಮಾಡೋರು ಇದನ್ನು ನಾವು ಪತ್ತೆ ಮಾಡಿದ್ಮೇಲೆ ಎಲ್ಲ ಗಾಡಿ ಚೀಸ್ ಮಾಡಿದ್ವಿ 26 ಗಾಡಿ 27 ಗಾಡಿ ಪ್ರತಿಷ್ಠಿತರೆಲ್ಲ ತಗೊಂಡಿದ್ರು ರಾಜಕಾರಣಿಗಳು ತಗೊಂಡಿದ್ರು ಸಿನಿಮಾ ಥಿಯೇಟ್ರ್ ಓನರ್ ತಗೊಂಡಿದ್ದ ದೊಡ್ಡ ಬಿಸ್ನೆಸ್ನ ತಗೊಂಡಿದ್ದ ಒಂದು ಗಾಡಿ ಬೆಂಗಳೂರು ನಗರದಲ್ಲಿ ಪ್ರತಿಷ್ಠಿತ ವಕೀಲರೊಬ್ಬರ ಹತ್ರ ಅವರು ಇಮ್ಮಿಡಿಯೇಟ್ ಅದನ್ನೆಲ್ಲ ಬಿಟ್ಬಿಟ್ರು ಇಲ್ಲದ್ರೆ ನಾವು ಸೀಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಬಿಟ್ಬಿಟ್ರು ಸೀಸ್ ಮಾಡ್ಕೊಂಡ್ವಿ ಅವ್ನು ಫೀಸ ಕೊಟ್ಟಿದ್ದು ಅದವ್ರಿಗೆ ಆಮೇಲೆ 25 ಕಾರ್ ರಿಕವರಿ ಮಾಡಿದ್ವಿ ಜೈಲ್ಗೆ ಹೋದ ದೊಡ್ಡ ಸೆನ್ಸೇಷನಲ್ ಡಿಟೆಕ್ಷನ್ ಹೆಡ್ಲೈನಲ್ಲೆಲ್ಲ ಬಂತು ನಮಗೆಲ್ಲ ಒಳ್ಳೆ ರಿವಾರ್ಡ್ ಕೊಟ್ಟರು ಬೆನ್ ತಟ್ಟಿದ್ರು ನಾವೊಂದು ಭಾಳ ಫಾಲೋ ಮಾಡಿ ಅವನು ಆ 25 ಕಾರ್ ಕೇಸ್ ಮುಗಿಯೋ ತನಕ ಅವ್ನು ಜೈಲಿಂದ ಈಚೆ ಬರಬಾರ್ದು ಬಿದ್ದ ತಕ್ಷಣ ಕಳ್ತನ ಮಾಡ್ತಾನೆ ಅಂತ ಇದ್ದಕ್ಕಿದ್ದಂಗೆ ಒಂದು ದಿವಸ ಒಂದು ಹತ್ತೈದು ಒಂದು ಒಂದು ತಿಂಗಳು ಆಗಿರಬೇಕೆಲ್ಲ ಮಾಡಿ ಸರ್ ಬೇಲ್ ಆಗೋಯ್ತು ಹೊಟ್ಟೋಗ್ಬಿಟ್ಟ ಸರ್ ಅಂತ ಅವ್ನ ಕಳ್ಳನ ಬೇಲಾಗೋಯ್ತು ಏನು ರೀ ನೀವು ಎಲ್ಲ ನಾವು ಇಷ್ಟೆಲ್ಲ ಮಾಡಿ ಬೇಲಾಗ್ಬಿಟ್ಟು ಜಾಮೀನು ತೊಗೊಂಡು ಹೊರಟುಬಿಟ್ರು ಹೊಟ್ಟೋಗ್ಬಿಟ್ಟ ಸರ್ ನಾವು ಹೋಗೋಷ್ಟ್ರೊಳಗೆ ಹೊಟ್ಟೋಗ್ಬಿಟ್ಟ ಇಲ್ಲದ್ರೆ ಆವಾಗೆಲ್ಲ ಈ ಫೆಸಿಲಿಟೀಸ್ ಇಲ್ಲ ಮೊಬೈಲು ಇದಿಲ್ಲ ಇದ್ದರೆ ಪಾಪ ಅವ್ರು ಮಾಡಿರೋರು ಇಟ್ಕೊಂಡ್ಬೇನೋ ನಾವು ಯಾರಿಗೆ ಹೇಳೋಷ್ಟ್ರಲ್ಲಿ ಬಂದು ಮಾಡೋಷ್ಟ್ರೊಳಗೆ ಅಡ್ವೊಕೇಟ್ ಬಂದು ಕರ್ಕೊಂಡು ಹೋಗ್ಬಿಟ್ರು ಸರ್ಕಾರಲ್ಲಿ ಅಂತ ಆಯಿತು ಬಿಡಿ ಪತ್ತೆ ಮಾಡೋಣ ಅಂತ ಬೆಳಿಗ್ಗೆ ನೋಡ್ತೀವಿ ಜೆ ಸಿ ನಗರ ಪೊಲೀಸ್ ಠಾಣೆ ಸರಹದ್ದು ಮುನ್ರೆಡ್ಡಿಪಳ್ಳಿ ಅಂತ ಇದ್ರಾಗ ಜೆ ಸಿ ನಗರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಎರಡು ಕಾರುಗಳ ಕಳ್ಳತನ ಆಗೋಯ್ತು ಜೈಮಾಲ್ನಿಂದ ಅವ್ರಿಗೆ ಬೇಲ್ ಮಾಡಿ ವಾಪಸ್ ಹೋಗುವಾಗ ಎರಡು ಕಾರ್ ಕಳ್ಳತನ ಮಾಡ್ಕೊಂಡು ಹೊರಟೋಗ್ಬಿಟ್ರು ಅದು ನಮಗೆ ತುಂಬ ಚಾಲೆಂಜಿಂಗ್ ಆಗೋಯ್ತು ಹೌದು ನೀವೇನು ಮಾಡ್ತೀರಾ ಅನ್ನೋ ಥರ ಈ ವ್ಯವಸ್ಥೆಗೇ ಚಾಲೆಂಜ್ ಮಾಡಿಬಿಟ್ಟ ಅವನು ಮಾಡಿದ ತಕ್ಷಣ ನಮಗೇನಾಯಿತು ತುಂಬ ಇಕ್ಕಟ್ಟು ಅನ್ನಿಸ್ಬಿಡ್ತು ಒಂಥರ ಅಧಿಕಾರಿಗಳ ಮುಂದೆ ನಾವು ಮಾತಾಡೋಕ್ಕೆ ಆಗಲ್ಲ ಏನು ರೀ ಬೇಲ್ ಬರೋಂಗೆ ಮಾಡ್ಕೊಂಬ ನಿಮಗೇನು ಅಷ್ಟು ಗೊತ್ತಾಗಲ್ವೋ ಅದು ಇದು ನಾವು ಅನ್ನಿಸ್ಕೋಬೇಕಾಯ್ತು ಕೂಡಲೇ ಒಬ್ಬ ನಮಗೊಂದು ಮಾಹಿತಿ ಕೊಟ್ಟರು ಸರ್ ಜೈಲಲ್ಲಿ ಇಬ್ಬರು ಕಳ್ಳರಿದ್ದಾರೆ ಸರ್ ಅವರಿಬ್ಬರನ್ನ ಇವ್ರ ಗ್ಯಾಂಗ್ನವರು ಅವ್ರು ಸಿಕ್ಕಾಕೊಂಡು ಆಸನ್ ಜೈಲಲ್ಲಿ ಇದ್ದಾರೆ ಅವರು ಅವ್ರನ್ನ ನಾವು ಕಸ್ಟಡಿಗೆ ತಗೊಂಡ್ರೆ ಇವ್ರನ್ನ ಪತ್ತೆ ಮಾಡ್ಬೋದು ನಾವು ಅಂತ ಇವರೆಲ್ಲಿರ್ತಾರೆ ಅಂತ ನಮ್ಮ ಕೇಸ್ಗೆ ಅವರು ಸ್ವಲ್ಪ ಈ ನಮ್ಮದು ಕಾರ್ ಕೇಸ್ಗಳೆಲ್ಲ ಇತ್ತಲ್ಲ ಇದರೊಳಗೊಂದು ಅರ್ಜಿ ಹಾಕ್ಕೊಂಡ್ವಿ ಹಾಸನ್ ಕೋರ್ಟಿಗೆ ನಮ್ಮ ಕೋರ್ಟಲ್ಲಿ ಒಂದು ಹಾಕ್ಕೊಂಡು ಒಂದು ಬಾಡಿ ವಾರಂಟ್ ತಗೊಂಡು ಅವ್ರನ್ನ ನಾವು ನಮ್ಮ ಕಸ್ಟಡಿಗೆ ತಗೊಂಡ್ವಿ ಹಾಸನ್ ಜೈಲಿಂದ ತಗೊಂಡು ಹಾಸನ್ ಜೈಲಿಂದ ತಗೊಂಡು ಸಕಲೇಶ್ಪುರಕ್ಕೆ ಕೊಟ್ವಿ ಅವರು ಸರ್ ಅಲ್ಲಿ ಹೋಗೋಣ ನಾವು ಅವರು ಕೆಂಚಮ್ಮನ ಹೊಸಕೋಟೆ ಅಂತಿದೆ ಹಸನರಂತ ದೊಡ್ಡ ಕಳ್ಳ ಕಾರ್ ಕಳ್ಳ ಆಮೇಲೆ ಅವನು ಜಿಲ್ಲಾ ಪಂಚಾಯತ್ ಅದೇನು ಪಂಚಾಯತಿ ಮೆಂಬರು ಆಗಿದ್ದ ಇನ್ನೊಂದು ಸ್ವಲ್ಪ ದಿವಸ ಆಗಿದ್ರೆ ಇಷ್ಟೊತ್ತು ಮಿನಿಸ್ಟರ್ ಆಗಿರೋನು ಬಟ್ ಅವನು ಆಕ್ಸಿಡೆಂಟಲ್ ಸತ್ತೋದ ಆಮೇಲೆ ಪೊಲೀಸ್ನವ್ರು ಯಾರೋ ಚೇಸ್ ಮಾಡುವಾಗ ಮರಕ್ಕೆ ಗುದ್ದಿ ಸತ್ತೋದ ಅವನು ಮನೆ ಹತ್ರ ಇವನು ಬಂದೇ ಬರ್ತಾನೆ ಸರ್ ಇವರಿಬ್ಬರನ್ನ ನಾವು ಕಸ್ಟಡಿಗೆ ತಗೊಂಡು ಹೊರಟ್ವಿ ಬನ್ನಿ ಸರ್ ನಾವು ತೋರಿಸ್ತೀವಿ ಎಲ್ಲ ಹೈಡೌಟ್ಸ್ ಗೊತ್ತಿದೆ ಕಾರು ಕಳ್ಳತನ ಮಾಡಿದ್ದಾರೆ ಅಂದರೆ ಶ್ರೀಗಂಧನ ತುಂಬಿಕೊಂಡು ಕಾಸರಗೋಡಿಗೆ ಹೋಗ್ತಾರೆ ಸರ್ ಇವರು ಅಂತ ಕಾಸರಗೋಡಲ್ಲಿ ಒಂದು ಫ್ಯಾಕ್ಟ್ರಿ ಅದು ಮುಸ್ಲಿಂ ಲೀಗ್ನ ನಾಯಕ ಒಬ್ಬಿದ್ದ ಮೊಹಮ್ಮದ್ ಕೋಯ ಅಂತ ಅವನ ಬೀಗನ ಫ್ಯಾಕ್ಟ್ರಿ ಅದು ರಾಜಕೀಯ ಪಕ್ಷ ದೊಡ್ಡ ನಾಯಕ ಅವನು ಅವರು ಬೀಗರು ಅವನದು ಅಂದೂಕ ಅಂತ ಅವನ ಹೆಸರು ಅಂದೂಕ ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ ಅಂದರೆ ಅಲ್ಲಿ ಪೊಲೀಸ್ನವ್ರು ಹೆಜ್ಜೆ ಇಡೋಕ್ಕೆ ಆಗಲ್ಲ ಅಂತ ಆ ಚಂದ್ರಗಿರಿ ನದಿ ಇದೆಯಲ್ಲ ನದಿ ಈ ಕಡೆ ಭಾಗದಲ್ಲಿ ಕಾರುಗಳು ಬಂದು ಸ್ಯಾಂಡಲ್ವುಡ್ ಅನ್ಲೋಡ್ ಮಾಡುತ್ತೆ ದೋಣಿ ಬರುತ್ತೆ ದೋಣಿಲಿ ತುಂಬ್ಕೊಂಡೋಗಿ ಆ ಕಡೆ ತೊಗೊಂಡೋಗ್ತಾರೆ ಫ್ಯಾಕ್ಟ್ರಿ ಒಳಗಡೆ ಈ ಪೊಲೀಸು ಗೀಲೀಸ್ ಬರೋಷ್ಟರೊಳಗೆ ಅದು ಆಯಿಲ್ ಆಗಿಬಿಟ್ಟಿರುತ್ತೆ ಪುಡಿ ಆಗಿಬಿಟ್ಟಿರುತ್ತೆ ನಿಮ್ಮ ಕುರುವೇ ಇರಲ್ಲ ಆಮೇಲೆ ಇವ್ರಿಗೆ ರಾಜಾತಿಥ್ಯ ಈ ಕಳ್ಳರಿಗೆ
ಆ ಕಾರ್ನ ಸರ್ವಿಸ್ ಮಾಡಿ ಎಲ್ಲ ಕೊಟ್ಟು ಕಾರ್ನ ರೆಡಿ ಮಾಡಿ ಕೊಡ್ತಾರೆ. ಇವ್ರಿಗೆ ರಾಜಾತಿಥ್ಯ, ಅದಕ್ಕೆ ಎಷ್ಟು ದುಡ್ಡಿದೆಯೋ ಅಷ್ಟು ದುಡ್ಡು ಕೊಟ್ಟು ಅವ್ರು ಮಾರನೇ ದಿವಸ ಕಾರ್ ತಗೊಂಡು ಹೋಗಬೇಕು. ಈ ವ್ಯವಸ್ಥೆಯಲ್ಲಿ ನಡೀತಾ ಇತ್ತು. ನಾವು ಕಸ್ಟಡಿಗೆ ತೊಗೊಂಡ್ವಿ. ಇದೆಲ್ಲ ಈ ಕಳ್ಳರು ಹೇಳಿದ್ರು ನಮ್ಗೆ ಹಿಂಗಾಗುತ್ತೆ ಸರ್, ಅವ್ರು ಅಲ್ಲಿಗೆ ಹೋಗಲೇಬೇಕು, ಬಂದೇ ಬರ್ತಾರೆ ಸರ್, ನಾವು ಫಸ್ಟ್ ಇವ್ ಮನೆ ಹತ್ರ ಹೋಗೋಣ ಸರ್, ಹಸನಾರ್ ಮನೆ ಹತ್ರ ಹೋಗೋಣ, ಹಸನಾರ್ ಇಲ್ಲ ಸುಲೇಮಾನ್ ಇಬ್ಬರಲ್ಲೊಬ್ಬರು ಸಿಕ್ಕೇ ಸಿಗ್ತಾರೆ ಅಂತಂದರು. ನಾವು ಹೋಗ್ತಾ ಇದ್ದೀವಿ. ನಾವು ಅವಾಗ ಹೆಚ್ಚು ಕಡಿಮೆ 12 ಗಂಟೆ ರಾತ್ರಿ ಇರಬೇಕು. ಆಯುಧ ಪೂಜೆ ದಿವಸ ನಾವು ಹೊರಟಿದ್ದ ದಿವಸ ಆಯುಧ ಪೂಜೆ. ನನ್ನ ರಿವಾಲ್ವರ್ನ ಪೂಜೆಗಿಟ್ಟಿದ್ದವನು ತೆಗೆದು ಇಟ್ಕೊಂಡು ನಾನು ಹೊರಟೆ ಟೀಮ್ ಆಯುಧ ಪೂಜೆ ತಗೊಂಡೆ. ತಗೊಂಡು ಕೂತ್ಕೊಂಡೆ ಗಾಡೀಲಿ, ಹೋಯಿತು. 12 ಗಂಟೆ ಸುಮಾರಿಗೆ ಹಾಸನ ರೋಡು, ಬಾಳುಪೇಟೆ, ಬಾಳುಪೇಟೆ ಅಂತ ಊರಿದೆ. ಅಲ್ಲಿ ಲೆಫ್ಟಿಗೆ ತಿರುಗಿದ್ರೆ ಕೆಂಚಮ್ಮನಸ್ಕೋಟೆ ಅಂತ ಊರು. ಅಲ್ಲಿಂದ ಆ ರೋಡಲ್ಲಿ ಹೋದ್ರೆ ಕೇರಳಗೆ ಹೋಗ್ಬಿಡತ್ತೆ ಅದು. ಅಲ್ಲಿ ಹೋಗ್ತಾ ಇದ್ದಂಗೆ ಅವನು ದೂರದಿಂದ ಗಾಡಿಗಳು ಬರೋದು, ಲೈಟ್ಗಳು ಬರೋದು ಗೊತ್ತಾಗುತ್ತೆ, ಮೂಮೆಂಟ್ಸ್ ಗೊತ್ತಾಗುತ್ತೆ. ಕಿಕ್ 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 ಕಿ ಕಿಕ್ ಅಂತ ಹಾರ್ನು ಶಬ್ದ. ಸರ್ ಇದೆ ಗ್ಯಾಂಗೆ ಸರ್, ಇದು ಹೆಂಗ್ರಿ ಸರ್, ಇದು ಸಿಗ್ನಲ್ ಸರ್, ಇದು ಕಿಕ್ 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 ಅಂತ ಹಾರ್ನು ಸಿಗ್ನಲ್ ಸರ್ ಇದು ಅಂತ. ಇದು ಎಲ್ಲಿ ತನಕ ಸಿಗ್ನಲ್ ಅಂದರೆ ಸರ್, ಟೋಲ್ಗೇಟ್ಗಳು, ಫಾರೆಸ್ಟ್ ಟೋಲ್ಗೇಟು, ಕಮರ್ಷಿಯಲ್ ಯಾವ್ಯಾವ ಟೋಲ್ಗೇಟ್ ಇದೆಯೋ, ಅಕ್ಕಿ ಟೋಲ್ಗೇಟು, ನಿಮ್ಮದು ಇಲ್ಲಿಂದ ಕೇರಳ ತನಕ ಈ ಸಿಗ್ನಲ್ ನೋಡಿದ ತಕ್ಷಣ ಗೇಟ್ ಓಪನ್ ಆಗುತ್ತೆ ಸರ್, ಅವ್ರಿಗೆ ದುಡ್ಡು ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ ಸರ್ ಅಂತ. ವ್ಯವಸ್ಥೆಗೆ ಚಾಲೆಂಜ್ ಇದು. ನಾವು ರೆಡಿ ಆಗ್ತಾ ಇದ್ದೀವಿ. ನಾವು ಅವತ್ತು ಹೋಗಿರೋದು ಒಂದು ಕಾರು, ಒಂದು ವ್ಯಾನ್, ಮೆಟ್ರೋಡೋರ್ ವ್ಯಾನ್. ಕಾರಲ್ಲಿ ನಮ್ಮ ಎ ಸಿ ಪಿ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಇದ್ದಾರೆ. ಮೆಟ್ರೋಡೋರ್ ವ್ಯಾನಲ್ಲಿ ನಾವೆಲ್ಲ ಇದ್ದೀವಿ ಟೀಮ್. ನಾವೊಂದು 10 ಜನ, ಒಟ್ಟು ಒಂದು 16 ಕಾರು ಮತ್ತು ಮೆಟ್ರೋಡೋರ್ ವ್ಯಾನಲ್ಲಿ ಸೇರಿ ಒಂದು 14 ಜನದ ಟೀಮ್. ಕೃಷ್ಣೋಜಿರಾವ್ ಇರಲಿಲ್ಲ ಆಗ ಅದರೊಳಗೆ. 14 ಜನದ ಟೀಮು ನಾವು ಹೋಗಿದ್ದೀವಿ. ಸಬ್ ಇನ್ಸ್ಪೆಕ್ಟರ್ ಸಡನ್ನಾಗಿ ಹೊರಟಿದ್ದದು ಈ ಮಾಹಿತಿ ಬಂದ ತಕ್ಷಣ. ಮಲ್ಲೇಗೌಡ ಅಂತ ಡ್ರೈವರ್ ಒಬ್ಬರಿದ್ದರು, ಸಿ ವಿ ತಿಮ್ಮಯ್ಯ ಇದ್ದರು. ಆಮೇಲೆ ತುಂಬ ಪೊಲೀಸ್ನವರು ನಮ್ಮ ಜೊತೆ ಇದ್ದರು. ಎಮ್ ಎಲ್ ರಾಮಣ್ಣ ಅಂತ ಇನ್ಸ್ಪೆಕ್ಟರ್ ಇದ್ದರು, ಒಬ್ಬರು ಎ ಸಿ ಪಿ ಕ್ರೈಮ್ ಇದ್ದರು. ಹೋದ್ವಿ, ಎಲ್ಲ ಹೊರಟುಬಿಟ್ವಿ. ಅಲ್ಲಿ 12 ಗಂಟೆ ರಾತ್ರಿಗೆ ಕಾರು, ಸರ್ ಬರ್ತಾಯಿದೆ ಬರ್ತಾಯಿದೆ ಅಂತ. ನೀವು ಅಡ್ಡ ಹಾಕ್ಕೊಳ್ಳಿ ಸರ್ ಕಾರಿಗೆ, ಅಲ್ಲಿ ಎತ್ತಿನ ಗಾಡಿಯಲ್ಲಿದೆ, ನಿಲ್ಲಿಸ್ಬಿಡಿ ಸರ್, ಅವರು ಕಾರ್ ಬಿಟ್ಟು ಓಡೋಗ್ತಾರೆ, ದಯವಿಟ್ಟು ಇದು ಸ್ಯಾಂಡಲ್ವುಡ್ ಸ್ಮಗ್ಲರ್ಸ್ದೆ ಕಾರು ಅಂತಂದರು. ಈ ನಮ್ಮ ಎ ಸಿ ಪಿ ಸ್ವಲ್ಪ ಹಿಂದೆ ಮುಂದೆ ನೋಡೋಕ್ಕೆ ಶುರು ಮಾಡಿದ್ರು. ಇನ್ಸ್ಪೆಕ್ಟ್ರು ಸ್ವಲ್ಪ ಸ್ಲೋ ಇದ್ದರು, ಅವರು ಹಿಂದೆ ಮುಂದೆ ನೋಡೋಕ್ಕೆ ಶುರು ಮಾಡಿದ್ರು. ಈ ನನ್ನ ಜೊತೆ ಇದ್ದವರೆಲ್ಲ ಪೊಲೀಸ್ನವರು ಭಾಳ ಎಂಥೂಸಿಯಾಸ್ಟಿಕ್ಕು ಹೇಳಿದ್ರು. ಗಾಡಿಯೆಲ್ಲ ನಿಲ್ಸಕ್ಕೆ ಹೋದ್ರು, ಕಾರ್ ಬಂದೇ ಬಿಡ್ತು. ಬಂದವ್ರು ಬಂದವರೇ ನಮ್ಮ ಮೇಲೆ ಹಿಂಗೆ ಹಚ್ಚಕ್ಕೆ ಬಂದ್ಬಿಟ್ಟ. ನಾವೆಲ್ಲ ಹಿಂಗೆ ರೋಡ್ನಲ್ಲಿ ಇದ್ದವರೆಲ್ಲ ನಿಲ್ಸಕ್ಕೆ ಹೋದ್ವಿ, ನಿಲ್ಲಿಸ್ತಾರೆ ಅಂತ ಬಂದೇ ಬಿಟ್ಟ ಮೇಲ್ಗಡೆ ಹಿಂಗೆ ಧುಮುಕ್ಬಿಟ್ಟು. ಸರ್ ಫೈರ್ ಮಾಡಿ ಸರ್ ಕಳ್ಳ್ರೆ, ಅವರೇ ಸರ್ ಅಂದ. ನಾನೇನು ಮಾಡಿದೆ, ನಾನು ರಿವಾಲ್ವರ್ ತಗೊಂಡೆ, ಫೈರ್ ಮಾಡಿದೆ, ಒಂದು ರೌಂಡ್ ಫೈರ್ ಮಾಡಿದೆ, ಬೀಳಲೇ ಇಲ್ಲ ಅದಕ್ಕೆ ಕಾರಿಗೆ, ಹೊಡ್ಕೊಂಡು ಹೋಗ್ಬಿಟ್ರು. ಎ ಸಿ ಪಿ ನನಗೆ ಬಯಕ್ಕೆ ಶುರು ಮಾಡಿದ್ರು, ಯಾರ ಆದೇಶ ತಗೊಂಡು ಫೈರ್ ಮಾಡಿ ನಮ್ಮ ಮೇಲೆ ಕಾರ್ ಬಿಡೋಕೆ ಬಂದ್ರೆ ನಾವು ಇನ್ನೇನು ಸರ್ ರಾತ್ರಿ ಮಾಡಬೇಕು, ನಾನು ಫೈರೇ ಮಾಡಬೇಕಲ್ಲ, ನಾವು ಜೀವ ಕಳ್ಕೊಳ್ಳೋಕ್ಕಾಗುತ್ತಾ ಅಂದರು. ನನ್ನ ಆದೇಶ ಇಲ್ಲದೆ ನೀನು ಹೆಂಗೆ ಫೈರ್ ಮಾಡಿದೆ ಅಂದರು. ದಯವಿಟ್ಟು ಕ್ಷಮಿಸ್ಬೇಕು ನೀವು ಅಂದೆ. ಇನ್ಸ್ಪೆಕ್ಟರ್ ಸಮಾಧಾನ ಮಾಡಿದ್ರು, ಸಿಕ್ಕಲಿಲ್ಲ, ಈ ಮನೆಯೂ ರೈಡ್ ಮಾಡೋಕ್ಕಾಗಲಿಲ್ಲ, ಫೈರಿಂಗ್ ಗೀರಿಂಗ್ ಆಯಿತು, ಅವ್ನು ಇರ್ತಾನ ಇದು ಓಡು ಎದುರುಗ ಅವನ ಮನೆ ಅಂದರು, ಸ್ವಲ್ಪ ದೂರದಲ್ಲಿ ಆಗಿದ್ದಿದ್ದು. ಎಂಥ ಚಾನ್ಸ್ ಸರ್, ನೋಡಿ ಸರ್ 2 ಕಾರ್ ತುಂಬ ಇದ್ದರು ಸರ್ ಅವರು ಅಂತ. 2 ಕಾರ್ ಪಾಸಾಗೋಯ್ತು. ಓ ವಾಪಸ್ ಬರಬೇಕು ಅಂತ ಮಾತಾಡ್ಕೊಳ್ಳೋ ಕಳ್ಳರು ಹೇಳಿದ್ರು ನಮಗೆ, ಸರ್ ಇವರು ಕಾಡಲ್ಲಿ ಇರ್ತಾರೆ, ಆ ಜಾಗ ನಮಗೆ ಗೊತ್ತು, ಕರ್ಕೊಂಡು ಹೋಗ್ತೀವಿ ಅಂತ. ನಮ್ಮಲ್ಲಿ ಡಿಸ್ಕಷನ್ ಶುರು ಆಯಿತು, ನಮ್ಮನ್ನು ಟ್ರ್ಯಾಪ್ ಮಾಡೋಕ್ಕೆ ಹೆಂಗೆ ಮಾಡ್ತಾಯಿದ್ದಾರೆ, ಕಾಡೊಳಗಡೆ ಹೋಗ್ಬಿಟ್ಟು ಟ್ರ್ಯಾಪ್ ಮಾಡಿಬಿಟ್ರೆ ಅಟ್ಯಾಕ್ ಮಾಡ್ತಾರೆ, ಬೇಡ ಅಂತ ಕೆಲವರು ಬೇಕು ಅಂತ. ಆಮೇಲೆ ಎಲ್ಲ ತೀರ್ಮಾನ ತಗೊಂಡು ಹೋಗೋದು ಅಂತ ಆಯಿತು. ಅಷ್ಟೊತ್ತಿಗೆ 1 ಗಂಟೆ ಆಯಿತು ರಾತ್ರಿ. ಒಂದು ಸ್ವಲ್ಪ ದೂರ ಬಂದ್ವಿ, ಕಡ್ಲೂರು ಕುಡಿಗೆ ಅನ್ನೋ ರೋಡು, ಕೆಂಚಮ್ಮನಸ್ಕೋಟೆ, ಅಲ್ಲಿಂದ ಮುಂದೆ ಬಂದ್ವಿ. ಅಲ್ಲಿಂದ ಯಾವುದೋ ಒಂದು ಚೆಕ್ ಪೋಸ್ಟ್ ಬರುತ್ತೆ, ಫಾರೆಸ್ಟ್ ಚೆಕ್ ಪೋಸ್ಟು, ಅಲ್ಲಿಂದ ಅಲ್ಲಿ ತನಕ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಡಿಸೈಡ್ ಮಾಡ್ಕೊಂಡು ಅರ್ಧ ದಾರಿಗೆ ಬಂದಿರಬೇಕಾದ್ರೆ, ಸರ್ ಇಲ್ಲೊಂದು ಫಾರೆಸ್ಟ್ ಒಳಗಡೆ ಇದೆ, ತಾವು ಎಸ್ ಅಂದರೆ ಒಳಗಡೆ ಅಲ್ಲಿ ಇರ್ತಾರೆ ಸರ್ ಅವರು, ಸ್ವಲ್ಪ ದೂರ ಹೋಗಬೇಕು ಅಂತ.
ಆವಾಗ ತಿರ್ಗಾ ಡಿಸ್ಕಷನ್ನು ನಮ್ಮನ್ನು ಟ್ರ್ಯಾಪ್ ಮಾಡೋಕೆ ಹಿಂಗೆ ಮಾಡ್ತಾಯಿದ್ದಾರೆ ಅಂತ. ಬಟ್ ಧೈರ್ಯ ಮಾಡ್ಕೊಂಡ್ವಿ, ಕೊಟ್ವಿ ಇಬ್ಬರು ಕಳ್ಳರನ್ನ. ಒಬ್ಬನಿಗೆ ಕಾರಲ್ಲಿ ಕೂಡಿಸ್ಕೊಂಡು, ಇನ್ನೊಬ್ಬ ಅದಕ್ಕೆ ಅವನಿಗೊಂದು ಎಸ್ಕಾಟು, ಇನ್ನೊಬ್ಬನಿಗೆ ಮೆಟಡೋರ್ ವ್ಯಾನಲ್ಲಿ ಕೂಡಿಸ್ಕೊಂಡು ನಾವು ಮುಂದೆ ಮೆಟಡೋರ್ ವ್ಯಾನ್ ಅದು ಅವ್ರು ನಮ್ಮ ಹಿಂದೆ ನಮ್ಮ ಆಫೀಸರ್ಸ್ದು ಕಾರು ಬಂತು. ಕಾರ್ ಬಂದರೆ ಒಂದು ಅಲ್ಲಿ ಇಲ್ಲಿ ಮಾಡಿ ಒಂದು ದಿಬ್ಬದ ಮೇಲೆ ಬರಬೇಕಾದ್ರೆ ಪೆಟ್ರೋ ಮ್ಯಾಕ್ಸ್ ಇಟ್ಟಿದ್ದು ಬೆಳಕು ಕಾಣಿಸ್ತು ನಮಗೆ, ಪೆಟ್ರೋ ಮ್ಯಾಕ್ಸ್ಗಳು ಉರಿತಾ ಇರೋದು. ಈ ನಾವೇನು ತಿಳ್ಕೊಂಡ್ವಿ, ಯಾರು ಹಳ್ಳಿಯವರು ಏನೋ ನಾಟಕ ಗೀಟ್ಕ ಮಾಡಬೇಕಾದ್ರೆ ಅಥವಾ ಏನೋ ಆಗಿದ್ದು ಮುಗಿದೋಗಿರಬೇಕು, ಅಲ್ಲಿ ಪೆಟ್ರೋ ಮ್ಯಾಕ್ಸ್ ಇರಬೇಕು ಅಂದ. ಸರ್ ಅಲ್ಲೇ ಇರೋದು ಅಂದರು. ನಾವು ಹೋದ್ವಿ, ನಾವು ಎರಡೂ ಗಾಡಿ ಹೋಗ್ತಾ ಹೋಗ್ತಾ ಜನ ಇದ್ದರು, ಒಂದು 10-15 ಜನ ಎಲ್ಲ ಓಡಾಡ್ಕೊಂಡಿದ್ದರು. ಸಾರ್ ಸಾರ್ ಫುಲ್ಲು ಗ್ಯಾಂಗು, ಸಾರ್ ಫುಲ್ಲು ಗ್ಯಾಂಗ್ ಇದೆ ಸಾರ್ ಅಂತ ಇವ್ರು ಅಂದರು ನಮಗೆ. ನಾವು ಹೋಗಿ ಗಾಡಿ ನಿಲ್ಲಿಸಿ ನಾವು ಎಷ್ಟಾಗುತ್ತೋ ಅಷ್ಟು ನಮ್ಮ ಪೊಲೀಸ್ನವರು ನುಗ್ಗಿದ್ರು ಹಿಡ್ಕೊಳ್ಳೋಕ್ಕೆ, ಎಲ್ಲ ಮಚ್ಚುಗಳು ತೊಗೊಂಡು ನಿಂತ್ಕೊಂಬಿಟ್ರು ಅವರು. ಆಮೇಲೆ ಏನು ಮಾಡಿದ್ರು ಅವ್ರಿಗೆ ಗೊತ್ತಾಗೋಯ್ತು ನಾವು ಪೊಲೀಸ್ ಅಂತ. ಏ ಪೊಲೀಸ್ ಕಣೋ, ಪೊಲೀಸು ಸಿ ಸಿ ಬಿ ಅವ್ರು ಇರಬೇಕು, ಸಿ ಸಿ ಬಿ ಅವ್ರು ಇರಬೇಕು ಅಂತ ಎಲ್ಲ ಓಡೋಗ್ಬಿಟ್ರು. ಒಂದು ಒಂದೂವರೆ ಗಂಟೆ, ಒಂದು ಗಂಟೆ ರಾತ್ರಿ ಓಡೋದ್ರು. ಓಡೋಗಿ ನಾವು ಆ ಪೆಟ್ರೋಲ್ ಮ್ಯಾಕ್ಸ್ ಹತ್ರ ಎಲ್ಲ ನೋಡ್ತೀವಿ, ಅಲ್ಲಿ ಜ್ಯಾಕುಗಳು, ಕಾರ್ ಜ್ಯಾಕು, ಕಾರ್ ಸ್ಟೆಪ್ನಿಗಳು, ಟೈರುಗಳು ಎಲ್ಲ ಇತ್ತು. ಇದೇನೋ ಯಾರೋ ಕಾರ್ಗಿರ್ ಪಕ್ಕದಲ್ಲಿ ನೋಡ್ತೀವಿ, ಕ್ಲೀನ್, ಒಂದು ಹೆಚ್ಚು ಕಡಿಮೆ ಒಂದು ಎರಡು ಕಾರ್ ತುಂಬೋ ಅಷ್ಟು ಸ್ಯಾಂಡ್ಲುಡ್ಡು, ಒಳ್ಳೆ ನೀಟಾಗಿ ಡ್ರೆಸ್ ಮಾಡಿರೋ ಸ್ಯಾಂಡ್ಲುಡ್ಡು ದಿಂಬಿಗಳು, ಸಣ್ಣ ಸಣ್ಣ ಪೀಸುಗಳು, ಅದನ್ನು ಜೋಡಿಸಿದ್ದಾರೆ ನೋಡ್ತೀವಿ ಸ್ಯಾಂಡ್ಲುಡ್ಡು. ಎಂಥ ಆಪರ್ಚುನಿಟಿ ಕಳ್ಕೊಂಬಿಟ್ವಿ ನಾವು ಅಂತ ಬೇಜಾರಾಗೋಯ್ತು ನಮಗೆ. ಇಷ್ಟು ಬಂದು ಒಬ್ಬನ ಹಿಡಿಯೋಕ್ಕಾಗಲಿಲ್ವಲ್ಲ ನಾವು ಅಂತ. ಚೇಸ್ ಮಾಡೋಂಗಿಲ್ಲ, ಕತ್ತಲಲ್ಲಿ ಚೇಸ್ ಮಾಡಿಬಿಟ್ರೆ ಅಟ್ಯಾಕ್ ಮಾಡಿಬಿಡ್ತಾರೆ. ಆಮೇಲೆ ನಿಂತ್ಕೊಂಡ್ರೆ ನಮಗೆ ಎಲ್ಲ ಥರ ಪ್ರಾಣಿಗಳ ಶಬ್ದನೂ ಕೇಳೋಕೆ ಶುರು ಆಯಿತು ನಡು ಕಾರ್ಡು. ಆಮೇಲೆ ನಾವೇನು ಅಥವಾ ಏನಪ್ಪ ಇಷ್ಟೆಲ್ಲ ಮಾಡಿ ಫೇಲ್ಯೂರ್ ಆಯ್ತಲ್ಲ ಅಂತ ಮಾತಾಡ್ಕೊಂಡ್ವಿ. ಅವನೇ ಒಬ್ಬ ಕಳ್ಳ ನಮಗೊಂದು ಸಜೆಷನ್ ಕೊಟ್ಟ, ಸರ್ ಮುಂದೆ ಗೇಟ್ ಇದೆ, ಆ ಗೇಟಲ್ಲಿ ಇವರು ಕಾರ್ ಹೋಗಿರುತ್ತಲ್ಲ ಸರ್, ಅಲ್ಲಿ ಎಸ್ಕೇಪ್ ಆದವರು ಇಲ್ಲಿ ಬಂದಿಲ್ಲ ಅವರು, ನೋಡಿ ಇಲ್ಲಿ ಯಾರೂ ಇಲ್ಲ, ಇದು ಅದನ್ನು ಲೋಡ್ ಮಾಡ್ಕೊಳ್ಳೋಕ್ಕೆ ಬಂದಿರೋದು, ಇದು 100%, ಇದನ್ನು ಲೋಡ್ ಮಾಡ್ಕೊಂಡು ಹೋಗೋಕ್ಕೆ ಅಲ್ಲಿ ಅಲ್ಲಿ ಟೀಗಿ ಕುಡಿತಾ ಇರ್ತಾರೆ ಸರ್ ಅವರು, ಅಲ್ಲಿಗೆ ಹೋಗೋದು ಅಂತ ತೀರ್ಮಾನ ಆಯಿತು. ಇದನ್ನು ಕಾಯಬೇಕಲ್ಲ ಸರ್, ಇದು ಇದು ಇದ್ದಲೇ ಇರಲಿ ಬಿಡ್ರಿ, ಹೋಗ್ಬಿಟ್ಟು ಬರೋಣ, ಎರಡೂ ಟೀಮ್ ಹೋಗಲಿ ಅಂದರು. ನಾನು ಹೇಳಿದೆ ಇದನ್ನು ನಾವು ಕಾಯಲೇಬೇಕು ಸರ್, ಇದು ನಾವು ನಮಗಿದು ಸಕ್ಸಸ್, ಅದು ಒಂದು ಎರಡು ಕಾರ್ ತುಂಬೋ ಅಷ್ಟು ಶ್ರೀಗಂಧ ಸಿಕ್ಕಿದೆ ಅಂದರೆ ಅದೇ ದೊಡ್ಡ ಕೇಸ್ ನಮಗೆ, ಬೇಡ ಸರ್ ಅಂದೆ. ಆಮೇಲೆ ಇರೋದು ಯಾರು ಹೋಗೋದು ಯಾರು ಅಂತ ತೀರ್ಮಾನ ಆಯಿತು. ನಾನು, ನಮ್ಮ ಇನ್ಸ್ಪೆಕ್ಟರು, ಒಬ್ಬ ಕಳ್ಳ, ಒಬ್ಬ ಡ್ರೈವರು, ಒಬ್ಬ ಸಿ ವಿ ತಿಮ್ಮಯ್ಯ, 5 ಜನ ಕಾರಲ್ಲಿ ಇರಬೇಕಲ್ಲಿ ಕಾಯ್ಕೊಂಡು. ಕಾರನ್ನ ಒಂದು ಹಳ್ಳದಲ್ಲಿ ಹಾಕ್ಬಿಟ್ಟಿದ್ವಿ ಯಾರಿಗೂ ಕಾಣಿಸ್ಬಾರ್ದಂಗೆ. ಇನ್ನೊಂದು ಟೀಮು ಎ ಸಿ ಪಿ ಅವ್ರ ಜೊತೆ ಅಲ್ಲಿ ಗೇಟ್ಗೆ ಹೋಗೋದು, ಕೆಂಚಮ್ಮನಸ್ಕೋಟೆನೋ ಅದು ಯಾವುದೋ ಗೇಟ್ ಇದೆ ಅಲ್ಲಿ, ಆ ಗೇಟ್ಗೆ ಹೋಗೋದು, ಆ ಗೇಟಲ್ಲಿ ಚೆಕ್ ಮಾಡ್ಕೊಂಡು ಬರೋದು ಅಂತ. ಹೋಗಬೇಕಾದ್ರೆ ಅವರು ಎ ಸಿ ಪಿ ಅವರು ನನಗೆ ನಿಂದು ರಿವಾಲ್ವರ್ ಕೊಡೋರು. ಸರ್ ಇಲ್ಲ, ನಾನು ಇಲ್ಲಿರ್ತೀನಲ್ಲ ಸರ್, ಕಾಡಲ್ಗಿರ್ತೀನಲ್ಲ, ನಮ್ಮಲ್ಲಿ ನಾನು ಕಾಡಲ್ಲಿ ಇನ್ಸ್ಪೆಕ್ಟ್ರು ಅಪರಾಧಿನ ಕಾಯ್ಕೊಂಡು ಕೂತಿರ್ತಾರೆ, ಡ್ರೈವರು ಕಾರ್ ಬಿಟ್ಟು ಬರೋಕ್ಕಾಗಲ್ಲ, ನಾನು ತಿಮ್ಮಯ್ಯ ಇಬ್ಬರೇ ಪೊಲೀಸ್ನವರು, ನಾವು ಕೊಡೋಕ್ಕಾಗಲ್ಲ ಸರ್, ಅವನ ಹತ್ರ ಬರೀ ಲಾಠಿ ಇರೋದು, ಇವ್ನು ಕೂಕೊಂಬಿಟ್ರೆ ಅವರೆಲ್ಲ ಬಂದು ಅಟ್ಯಾಕ್ ಮಾಡಿಬಿಡ್ತಾರಲ್ಲ, ನನ್ನ ಹತ್ರ ವೆಪನ್ ಬೇಕೇ ಬೇಕು ಸರ್, ನಾನು ವೆಪನ್ ಕೊಡಲ್ಲ ಅಂದೆ. ನೀ ಏನು ಎ ಸಿ ಪಿಗೆ ವೆಪನ್ ಕೊಡಲ್ಲ ಅಂತೀರಂತ ಅವ್ರು ಜೋರು ಮಾಡಿದ್ರು ನನಗೆ. ನಾನು ಹೇಳಿದೆ ನನ್ನ ವೆಪನ್ ನಾನು ತಂದಿದ್ದೀನಿ ಸರ್, ನಿಮ್ಮ ವೆಪನ್ ನೀವು ತರಬೇಕಿತ್ತು ಅಂತ. ಯಾರೂ ತಂದಿಲ್ಲ, ನಾನೊಬ್ಬ ಬಿಟ್ಟರೆ ಬೈಕೊಂಡು ಹೋದರು. ಹೋದರು ಅವರು, ಕಾರು ನಮ್ಮದು ಮೆಟಡೋರ್ ವ್ಯಾನ್ ಹೋಯ್ತು. ನಮಗಲ್ಲಿ ಸ್ವಲ್ಪ ದಿಣ್ಣೆಯಲ್ಲಿ ನಾವು ಇದ್ದಿದ್ದು ಈ ಇದು ಆ ವ್ಯವಸ್ಥೆ, ಕಾರನ್ನ ಕೆಳಗಡೆ ಯಾಕೆ ಅಬ್ಸರ್ವ್ ಮಾಡಿದ್ರೆ ಕಾರ್ ಹಿಂಗೆ ತಿರುಗಿದ್ ನಮಗೆ ನಮ್ಮ ಮೆಟಡೋರ್ ವ್ಯಾನ್ ತಿರುಗಿದ್ದು ಅದು ಕೊಡೋ ಕಡೆ ಹೋಗುತ್ತೆ ರೋಡು, ಅಲ್ಲಿಂದ ಕಾಸರಗೋಡಿಗೆ ಹೋಗುತ್ತೆ. ನಮ್ಗೆ ಯಾರು ಕಾರು ನಮ್ಮ ಮೆಟಡೋರ್ ವ್ಯಾನ್ ಹೋಗಿದ್ದು ಗೊತ್ತಾಯಿತು. ನಾವು ಇವನ ಹತ್ರ ಮಾತಾಡ್ಕೊಂಡು ಮೆತ್ತಿಗೆ ಜೋರಾಗಿ ಮಾತಾಡೋಂಗೆ ಇಲ್ಲ, ಪಿಸ್ಗುಟ್ಟಿದ್ರೆ ಎಷ್ಟೋ ದೂರ ಕೇಳುತ್ತೆ. ಇವನಿಗೆ ಭಯ ಎಲ್ಲ ಬೆಳೆಸಿ ಹೆಚ್ಚು ಕಡಿಮೆ ಆದರೆ ಶೂಟ್ ಮಾಡಿಬಿಡ್ತೀವಿ ಹಂಗೆ ಹಿಂಗೆ ಅಂತೇಳಿ ಇವನು ಇಟ್ಕೊಂಡು ಕೂತಿದ್ವಿ. ಮಾತಾಡ್ತಾ ಇದ್ದಂಗೆ ಕಾಡೊಳಗಡೆ ಎರಡು ಕಾರ್ ಬರೋಕ್ಕೆ ಶುರು ಆಯಿತು, ಬೆಳಕು ಕಾಣ್ತಾ ಇದೆ. ಸರ್ ಬಂದರು ಸರ್ ಗ್ಯಾಂಗು, ಎರಡು ಕಾರ್ ಬರ್ತಾಯಿದೆ ಹೆಂಗೋ ಇವನ್ನ. ಸಾರ್ ಫುಲ್ಲು ರೆಡಿ ಇರ್ತಾರೆ ಅವರು, ಎಲ್ಲ ಕುಡಿದಿರ್ತಾರೆ,
ದಯವಿಟ್ಟು ರಿಸ್ಕ್ ತಗೊಳಕ್ಕೆ ಹೋಗಬೇಡಿ, ಅವ್ರು ಬರೋ ತನಕ ರಿಸ್ಕ್ ತಗೋಬೇಡಿ, ನೀವಿಬ್ಬರು ಏನೂ ಮಾಡೋಕ್ಕಾಗಲ್ಲ ಅವ್ರನ್ನ, ಕಾರ್ ತುಂಬ ಜನ ಇರ್ತಾರೆ ಅಂತ. ನಾವು ಎಲ್ಲಿ ಸ್ಯಾಂಡ್ಲ್ವುಡ್ಡು ಇಟ್ಟಿದ್ರಲ್ಲ ಅದೇ ಜಾಗಕ್ಕೆ ಬಂದು ನಿಂತ್ಕೊಂಡ್ರು. ನಿಂತ್ಕೊಂಡು ಏನು ಕೇಕೆ ಹಾಕ್ತಾರೆ, ಮಾತಾಡ್ತಾರೆ, ಅವ್ರು ಕತೆ ಹೇಳ್ತಾರೆ, ಸಿ ಸಿ ಬಿ ಅವ್ರಿಗೆ ಮಾಡಬೇಕು ಅವ್ರಿಗೆ ಅಂತ ನಮ್ಗೆ ಕೇಳ್ತಾ ಇದೆ. ಮಾತಾಡ್ತಾ ಇರೋದು ಕಾರ್ದು ರೂಫು ಟಾಪ್ ಲೈಟ್ ಹಾಕಿ ಎಲ್ಲ ಬಿಯರ್ ಗಿಯರ್ ಎಲ್ಲ ಕುಡ್ಕೊಂಡು ಕೂತಿದ್ರು. ಏನು ಯಾರು ಅದು ಯಾರು ಇಲ್ಲ ಹೆಂಗೆ ಅಂತ ವಿಜಲ್ ಹೊಡೆದ್ರು, ಅವ್ರೇನು ಸಿಗ್ನಲ್ಗಳು ಮಾಡಿದ್ರು, ಯಾರೂ ಬರಲಿಲ್ಲ. ಆವಾಗ ನಾನೇನು ಮಾಡಿದೆ, ಈ ಆಪರ್ಚುನಿಟಿ ಕಳ್ಕೊಳ್ಳೋದು ಬೇಡ, ನಾವು ಕಾರ್ ಹಿಡಿಲೇಬೇಕು, ಎರಡು ಅಂಬಾಸಿಡರ್ ಕಾರು ಸರ್ ಹೋಗ್ತೀನಿ ಅಂದೆ. ನಮ್ಮ ಇನ್ಸ್ಪೆಕ್ಟ್ರು ಇಲ್ಲ ಬೇಡ, ಅವ್ರು ಬರಲಿ ಆಮೇಲೆ ಹೋಗಿ ಅಂದರು. ಸರ್ ಅಷ್ಟೊತ್ತಿಗೆ ಎಸ್ಕೇಪ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ತಿಮ್ಮಯ್ಯ ಅಂತ ಕಾನ್ಸ್ಟೇಬಲ್ಗೆ ನಾನು ಕೇಳಿದೆ, ಅವ್ರಿಗೆ ಕೇಳಿದೆ ಏನು ತಿಮ್ಮಯ್ಯ ಅವರೇ ಅಂತ. ಸರ್ ನೀವು ಹೋಗೋದಾದ್ರೆ ನಾನು ಬರ್ತೀನಿ ಸರ್, ಲಾಟಿ ನನ್ನ ಹತ್ರ ಇದೆ ಅಂದರು. ಅವರು ದೂರದಲ್ಲಿ ಕಾಣಿಸ್ತಾ ಇದ್ದಾರೆ ನಮಗೆ, ಅವ್ರ ಬೆಳಕು ಸ್ವಲ್ಪ ಸ್ವಲ್ಪ ಮಾತಾಡೋದು ಸ್ವಲ್ಪ ಸ್ವಲ್ಪ ಮಂದವಾಗಿ ಕೇಳಿಸ್ತಾ ಇದೆ. ಏನು ಅವರು ಬಿಯರ್ ಗಿಯರ್ ಕಾಣ್ ಎಲ್ಲ ಕಾಣ್ತಾ ಇದೆ. ನಾವು ಹೋಗಿ ಅಟ್ಲೀಸ್ಟ್ ನಮ್ಮ ವ್ಯಾನಿಂಗೆ ತಿರುಗುವಾಗ ನಮಗೆ ಗೊತ್ತಾಗುತ್ತೆ, ಅದೊಂದೇ ರೋಡ್ ಇರೋದು. ನಮ್ಮ ವ್ಯಾನಿಂಗ್ ತಿರುಗಿದ ತಕ್ಷಣ ನಾವು ಅಟ್ಯಾಕ್ ಮಾಡಿದ್ರೆ ಇವ್ರು ಎಸ್ಕೇಪ್ ಆಗೋಕ್ಕಾಗಲ್ಲ, ಕಾರಾದರೂ ಸಿಗುತ್ತೆ ನಮಗೆ ಅನ್ನೋ ನಂಬಿಕೆ. ಅದಕ್ಕೆ ತಿಮ್ಮಯ್ಯವ್ರಿಗೆ ಹೇಳಿದೆ, ತಿಮ್ಮಯ್ಯವ್ರಿಗೆ ಕಾರ್ ಹತ್ರ ಹೋಗ್ಬಿಡೋಣ ನಾವು ಅಂತ. ಸರ್ ಹೆಂಗೆ ಸರ್ ಹೋಗ್ತೀರಾ ಅಂತ. ನಾನು ಅವತ್ತು ಬಿಳಿ ಶರ್ಟು ಕರಿ ಪ್ಯಾಂಟು, ಅವರು ಬಿಳಿ ಶರ್ಟು ಕರಿ ಪ್ಯಾಂಟು, ಮೂವ್ ಆಗೋಕ್ಕಾಗಲ್ಲ, ಎದ್ದು ಕಾಣುತ್ತೆ ಇದು ಚಳಿ, ಶರ್ಟ್ ಬಿಚ್ಚಿಬಿಟ್ರೆ ಚಳಿಲಿ ನಾವು ತಡಿಯೋಕ್ಕೆ ಆಗಲ್ಲ. ತಿಮ್ಮಯ್ಯವ್ರಿಗೆ ಹೇಳಿದೆ ತೆಗಿಲೇಬೇಕು ಅಂತ, ತೆಗಿಯೋಣ ಬಿಡಿ ಸರ್ ರೆಡಿ ಇಟ್ಕೊಳ್ಳೋಣ ಅಂತ. ಬನಿಯನ್ನು ಬಿಳಿ ಬನಿಯನ್ನು ತೆಗೆದ್ವಿ, ಅವರು ತೆಗೆದ್ರು. ಇನ್ನು ತಗೊಂಡು ಇದನ್ನ ಇಟ್ಕೊಂಡು ನಮ್ಮ ಶರ್ಟು ನಮ್ಮ ಬನಿಯನ್ನು ಕಾಪಾಡಿಕೊಂಡು ನಮ್ಮ ರಿವಾಲ್ವರ್ ಇಟ್ಕೊಂಡು ಹೋಗೋದು ಮೂರ್ಖತನ. ಇದನ್ನು ಇಲ್ಲೊಂದು ಕಲ್ಲು ಇಟ್ಬಿಟ್ಟು ಅಕ್ಕ ಇದು ಬಟ್ಟೆಯೆಲ್ಲ ಇಟ್ಬಿಟ್ಟು ಮೇಲೊಂದು ಕಲ್ಲು ಇಟ್ಬಿಟ್ಟು ಹೋಗೋಣ ಅಂತ. ಒಟ್ಟು ನಡ್ಕೊಂಡು ಹೋಗಂಗಿಲ್ಲ, ಅಟ್ಯಾಕ್ ಮಾಡಿಬಿಡ್ತಾರೆ ಇಬ್ಬರೇ ಇದ್ದಾರೆ ಅಂದರೆ. ಏನು ಮಾಡಿದ್ವಿ, ಹಿಂಗೆ ಕ್ರಾಲಿಂಗ್ ಆನೆಗಳು ಬರಬಾರ್ದು ಅಂತ ಟ್ರೆಂಚ್ ಮಾಡಿರ್ತಾರೆ ಈ ಊರೊಳಗೆ ಬರಬಾರ್ದು ಆನೆ ಅಂತ. ಆ ಟ್ರೆಂಚ್ ಪಕ್ಕದಲ್ಲಿ ಒಂದು ಸಣ್ಣ ಮೋರಿ ಥರ ಇತ್ತು, ಅದರೊಳಗೆ ಕ್ರಾಲಿಂಗ್ ಮಾಡ್ಕೊಂಡು ಹೋದ್ವಿ. ತಿಮ್ಮಯ್ಯ ಸರ್ ಹಾವುಗಳೇನಾದ್ರೂ ಇದ್ದರೆ ಹೆಂಗೆ ಸರ್ ಅಂದರು. ಹಾವು ಚೇಳು ಏನಾದರೂ ಸಿಕ್ಬಿಟ್ರೆ ಕಷ್ಟ ಸರ್, ಮುಳ್ಳಿರುತ್ತೆ. ಏನು ಸರ್ ಇಲ್ಲ ತಿಮ್ಮಯ್ಯ, ಇದಕ್ಕಿಂತ ಒಳ್ಳೆಯ ಚಾನ್ಸ್ ನಮಗೆ ಸಿಗಲ್ಲ, ನಾವು ಕ್ರಾಲಿಂಗ್ ಮಾಡ್ಕೊಂಡು ರೀಚ್ ಆಗಬೇಕು ನಾವು ಅಲ್ಲಿಗೆ. ಅಲ್ಲೇ ಅವ್ರಿಗಿಂತ ನಾವೊಂದು 30 meters ಈ ಕಡೆ ಎಲ್ಲ ಅವ್ರು ಮಾತಾಡ್ತಿರೋದು ಕೇಳ್ತಾ ಇದೆ. ನಾವು ಉಸಿರು ಬಿಡೋದು ಕೇಳಿಸುತ್ತೆ ನಮಗೆ, ಅಷ್ಟು ನಿಶಬ್ದ. ಕ್ರಾಲಿಂಗ್ ಮಾಡ್ಕೊಂಡು ಹೋದ್ವಿ. ನಾನು ರಿವಾಲ್ವರ್ ಫುಲ್ಲು ನಂದು 6 ರೌಂಡ್ ಲೋಡ್ ಮಾಡಿಕೊಂಡು ಇದ್ಕೊಂಡಿದ್ದೀನಿ. ಚಳಿಲಿ ಕೈ ಎಲ್ಲ ಇದಾಗ್ತಾ ಇದೆ, ಬರೀ ಪ್ಯಾಂಟು, ಮಾತಾಡೋಂಗಿಲ್ಲ, ಬರೀ ಸಿಗ್ನಲ್, ಹಿಂಗೆ ಹತ್ತತ್ರನೇ ಹೋಗ್ಬೇಕು. ನಮ್ಮದು ಮೆಟಡೋರ್ ವ್ಯಾನ್ದು ನಮ್ಮದು ಹಾರ್ನ್ ಎಲ್ಲ ನಮ್ಗೆ ಗೊತ್ತಲ್ವಾ. ಮೇನ್ ರೋಡಲ್ಲಿ ಮೆಟಡೋರ್ ವ್ಯಾನ್ ಬಂತು, ಬಂದು ತಿಮ್ಮಯ್ಯ ನನಗೆ ಸಿಗ್ನಲ್ ಮಾಡಿದ್ರು ಬರ್ತಾಯಿದೆ ಸರ್ ಅಂತ. ರೆಡಿ ಆದ್ವಿ. ಮೆಟಡೋರ್ ವ್ಯಾನ್ ಬಂತು, ಕಾಡೊಳಗಡೆ ತಿರುಗ್ತು, ನಮ್ಮದೇ ವ್ಯಾನು ಅಂತ ಕನ್ಫರ್ಮ್ ಆಯಿತು. ಕಾಡೊಳಗಡೆ ಅದು 1 kilometer ಬರಬೇಕು. ಬಹುಶಃ ನಾವು ಆ ಥರ ಮಾಡಿದ್ವು, ಅವ್ರು ಬರೋದು ಸ್ಲೋ ಮಾಡಿದ್ರು, ಈ ಟೆನ್ಷನ್ ಶುರು ಆಗ್ಬಿಡುತ್ತೆ. ಇವರಲ್ಲಿದ್ದಾರೆ, ನಮಗೆ ಹಠ ಇವ್ರನ್ನ ಹಿಡಿಬೇಕು ಅಂತ. ನಾನೇನು ಮಾಡಿದೆ, ಕ್ರಾಲಿಂಗ್ ಮಾಡ್ಕೊಂಡು ಕಾರ್ಗೆ ಹತ್ರ ಬಂದುಬಿಟ್ವಿ. 20 meters ಹತ್ರ ಬಂದುಬಿಟ್ವಿ. ಅವ್ರು ಬಂದುಬಿಡ್ತಾರೆ ನಾವು ಅಟ್ಯಾಕ್ ಮಾಡೋದು ಅಂತ. ಬರ್ತಾಯಿದ್ದಾರೆ ಅವರು, ನಾವು ಆ ಡಿಸ್ಟೆನ್ಸ್ ನಮ್ಗೆ ಹೊಸ ಜಾಗ ಅಲ್ವಾ, ಆ ಡಿಸ್ಟೆನ್ಸ್ ನಮಗೆ ಗೇಜ್ ಮಾಡೋಕ್ಕಾಗಲಿಲ್ಲ ಎಷ್ಟೊತ್ತಲ್ಲಿ ಬರ್ತಾರೆ ಅಂತ. ನುಗ್ಗಿಬಿಟ್ವಿ, ಇಬ್ಬರೇ ನುಗ್ಗಿಬಿಟ್ವಿ. ಅವ್ರು ಲಾಟಿ ತಗೊಂಡು ಬಡ 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 ನುಗ್ಗಿಬಿಟ್ರು. ನಾನು ರಿವಾಲ್ವರ್ ಇಟ್ಕೊಂಡು ನುಗ್ಗಿದೆ, ನುಗ್ಗಿದೆ, ಏಯ್ ಎಲ್ಲ ಅಲ್ಲಾಡ್ಬೇಡ್ರಿ ಯಾರು ಅಂದೆ. ಏಯ್ ಕೆಟ್ಟ ಮಾತುಗಳು ಅವ್ರದ್ದು ಬಂದರು, ಬಂದನ್ ಮಗ ಕಡೀರಿ ಅಂತಂದರು. ಎತ್ಕೊಂಡು ಮಚ್ಚಿದೆ ಎಲ್ಲದರಲ್ಲಿದೆ ಅಂತ. ಎರಡು ಗಾಡೀಲಿದ್ದಾರೆ, ಎರಡು ಗಾಡಿ ಫುಲ್ಲು ಜನ. ನಾವು ಓಡೋಗಿದ್ದೆ, ಏನು ಮಾಡಿದೆ ನಾನು, ಏನು ನನಗೆ ಟೆನ್ಷನ್ನು, ಈ ಅದಕ್ಕೇನು ಎಲ್ಲ ಹುಷಾರು ಆಗೋಯ್ತು. ಏನು ಮಿಸ್ ಆಗ್ಬಿಡ್ತಾರೆ ಅನ್ನೋ ಒಂದು ಆತಂಕ, ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನು ಅಂದರೆ ಆತಂಕ, ತಿಮ್ಮಯ್ಯ ಬರೀ ಲಾಟಿ ಇಟ್ಕೊಂಡಿರೋ ವ್ಯಕ್ತಿ ಅಟ್ಯಾಕ್ ಮಾಡಿದ್ರೆ ಏನು ಅಂತ ಆತಂಕ, ಕತ್ತಲಲ್ಲಿ ಏನು ದುಡ್ಕಂಗೆ ಇಲ್ಲ, ಏನು ಎಲ್ಲಿಂದ ಏನು ಬೀಳುತ್ತೋ, ದೂರದಲ್ಲಿರೋರು ಕಲ್ಲು ಹೊಡೆದ್ರೂ ಸಾಕಲ್ಲ ನಮಗೆ. ಏನು ಮಾಡಿದೆ, ಒಂದು ಫೈರ್ ಮಾಡಿದೆ ಟೈರ್ಗೆ.
ನನಗೆ ನೋಡಿ ಆ ಟೆನ್ಷನಲ್ಲಿ ಆ ಟೈರ್ಗೆ ಇಟ್ಟು ಹೊಡಿಬೇಕಾಗಿತ್ತು. ನಾನು ದೂರದಿಂದ ಫೈರ್ ಮಾಡಿದ್ನ, ಅದು ರಿಬೌಂಡ್ ಆಗ್ಬಿಡ್ತು, ಟೈರ್ಗೆ ಬೀಳಲೇ ಇಲ್ಲ, ಡಿಸ್ಕ್ಗೆ ಬಿದ್ದುಬಿಟ್ಟು ರಿಬೌಂಡ್ ಆಗೋಯ್ತು. ಏ ಫೈರಿಂಗ್ ಮಾಡ್ತಾರೆ, ಕೆಟ್ಟ ಮಾತುಗಳು, ತಿರ್ಗಾ ಫೈರಿಂಗ್ ಮಾಡ್ತಾ ಇದ್ದಾರೆ ಇವರು, ಖಂಡಿತ ಸಿ ಸಿ ಬೇರೆ ಆಕ್ರಿ ಎತ್ಕೊಳ್ರಿ, ಮಚ್ಚಿಗೆ ಆಕ್ರಿ ಆಕ್ರಿ ಇಬ್ಬರು ಇದ್ದಾರೆ ಆಕ್ರಿ ಆಕ್ರಿ ಅಂತ ನುಗ್ಗಿದ್ರು. ನುಗ್ಗಿದ ತಕ್ಷಣ ನಾನೇನು ಮಾಡಿದೆ, ಆ ಕಡೆ ಓಡೋಗ್ಬಿಟ್ಟು ಇನ್ನೊಂದು ಫೈರ್ ಮಾಡಿದೆ, ಟೈರ್ ಬಸ್ಟ್ ಆಗೋಯ್ತು. ಟೈರ್ಗಿಟ್ಟು ಬಸ್ಟ್ ಮಾಡಿದ್ನಲ್ಲ, ಆ ಟೈರ್ ಬಸ್ಟ್ ಆಗಿದ್ದು ಶಬ್ದಕ್ಕೆ ಎದುರ್ಕೊಂಬಿಟ್ರು ಅವರು. ಹಿಂದ್ಗಡೆ ಗಾಡಿ ಬಿಟ್ಬಿಟ್ರು, ಈ ಟೈರ್ ಬಸ್ಟ್ ಆಗಿದ್ರಲ್ಲಿ ಕೂತಿದ್ರಲ್ಲ ಇವರೆಲ್ಲ, ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ಬಿಟ್ರು. ನನಗೇನು ಕಾನ್ಫಿಡೆನ್ಸ್ ಅಂದರೆ, ಒಂದು ಗಾಡಿ ಬಿಟ್ಟಿದ್ರೆ ಅದು ಅಲ್ಲಿ ಇಲ್ಲೇ ಇರುತ್ತೆ, ಇನ್ನೊಂದು ಗಾಡಿನ ಎದುರುಗಡೆ ಮೆಟ್ರೋಡೋರ್ ವ್ಯಾನ್ ಬರ್ತಿದೆ, ಫಾರೆಸ್ಟಲ್ಲಿ ನಾವು ಇರೋದು ಗೊತ್ತವ್ರಿಗೆ ಫಾರೆಸ್ಟಲ್ಲಿ ಒಂದು ಗಾಡಿ ಬರ್ತಾ ಇದ್ದ ಖಂಡಿತ ಅಡ್ಡ ಹಾಕಿಬಿಟ್ಟು ಅಡ್ಡ ಹಾಕೊತಾರೆ ಹಿಡ್ಕೊತಾರೆ ಅಂತ ಒಂದು ನಂಬಿಕೆ. ಈ ಟೈರ್ ಬಸ್ಟ್ ಆಗಿತ್ತಲ್ಲ, ಆ ಕಾರನ್ನ ಸ್ಟಾರ್ಟ್ ಮಾಡಿಕೊಂಡು ಹಿಂಗೆ ಇದ್ಕೊಂಡು ನಾವು ಅವ್ನು ಕಿತ್ಕೊಳಕ್ಕೆ ಹೋದರೆ ಅವನೇನು ಮಾಡ್ದ, ಪಕ್ಕದಲ್ಲಿರೋನು ಹಿಂಗೆ ಮಚ್ಚೆತ್ತಿ ತಿಮ್ಮಯ್ಯನ ಕಡೆ ಹೊಡೆದ. ಸಾರ್ ಮಚ್ಚಲ್ಲಿ ಹೊಡಿತೀನಿ, ಹಿಂದಕ್ಕೆ ಬನ್ನಿ ಹಿಂದಕ್ಕೆ ಬನ್ನಿ ಅಂತ. ನಾನೇನು ಮಾಡಿದೆ, ಆ ಡ್ರೈವರ್ಗೆ ಒಂದು ತಿಮ್ಮಯ್ಯನ ಬದುಕಿಸ್ಬೇಕಲ್ಲ ನಾನು, ಮಚ್ಚಲ್ಲಿ ಹೊಡೆದ್ಬಿಟ್ರೆ ಒಂದು ಫೈರ್ ಮಾಡಿದೆ, ಡ್ರೈವರ್ ಕುಸ್ತೋಗ್ಬಿಟ್ಟ. ಸೆಂಟ್ರಲ್ ಕೂತಿದ್ನಲ್ಲ ಅವನು ಸ್ಟಾರ್ಟ್ ಮಾಡ್ಕೊಂಡು ಹೊರಟೇ ಬಿಟ್ಟ. ಪಂಚರ್ ಆಗಿರೋ ಗಾಡಿ, ಬಸ್ಟ್ ಟೈರ್ ಬಸ್ಟ್ ಆಗಿರೋ ಗಾಡಿ. ನಾ ಈ ಗಾಡಿ ಹೋಗಿ ನೋಡ್ತೀನಿ, ಇನ್ನು ಏನು ಹೋಗ್ತಾಯಿದಾರೋ ಅವ್ರು, ಏನು ಭಾಳ ರ್ಯಾಶಾಗಿ ಹೋಗ್ಬಿಟ್ರು, ಗಾಡಿ ಹಿಂಗೆ ಹಿಂಗೆ ಹೋಗುತ್ತಲ್ಲ ಪಂಚರ್ ಆಗಿರೋದು. ಎದುರುಗಡೆ ತಿಮ್ಮಯ್ಯ ಕೂಕೊಂತ ಇದ್ದಾನೆ, ಅಟ್ಯಾಕ್ 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 ಅಂತ. ನಾನು ಈ ಕಾರ್ ಸ್ಟಾರ್ಟ್ ಮಾಡ್ಬಿಟ್ಟು ತಿಮ್ಮಯ್ಯ ಕೂತ್ಕೊಳ್ಳಿ ಹೋಗೋಣ ಅಂತ ಈಗ ಚೇಸ್ ಮಾಡಿದೆ. ಚೇಸ್ ಮಾಡಿದ್ರೆ ನಾವು ತಿಮ್ಮಯ್ಯ ಕೂಗ್ತಾ ಇದ್ದಾರೆ, ಕಾರ್ ತಲೆ ಹೊರಗಡೆ ಹಾಕ್ಬಿಟ್ಟು ಇಟ್ಕೊಳ್ಳಿ ಅಟ್ಯಾಕ್ ಮಾಡಿ ಬಿಡಬೇಡಿ ಬಿಡಬೇಡಿ ಅಂತ ಕೂಗ್ತಾ ಇದ್ದಾರೆ, ಕೇಳಿಸಲ್ಲ. ಇವ್ರು ನಮ್ಮ ಗಾಡಿಯವ್ರು ಬರ್ತಾ ಇದ್ದವರು ಸೈಡ್ ಕೊಟ್ಬಿಟ್ರು. ಅದಕ್ಕೆ ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. 10 ಜನ ಇದ್ದಾರೆ ಅದರೊಳಗೆ, ಹೆಚ್ಚು ಕಡಿಮೆ ಪೊಲೀಸ್ ಸೈಡ್ ಕೊಟ್ಬಿಟ್ರು. ಅವನು ಹೊಡ್ಕೊಂಡು ಹೋಗ್ಬಿಟ್ಟ, ನಾವು ನಿಲ್ಲಿಸಲೇಬೇಕು ಇನ್ ಚೇಸು, ಅದು ನಾವು ಹೋಗೋಕ್ಕಾಗಲ್ಲ, ನಾವು ಇಬ್ಬರೇ ಇದ್ದೀವಿ. ಇವ್ರನ್ನ ಹತ್ಸ್ಕೊಂಡು ಹೋಗೋಷ್ಟರೊಳಗೆ ಶುರು ಆಯಿತು, ನೀವೇ ನಮಗೆ ಬೇಜಾರಾಯ್ತು, ನೀವು ಯಾಕೆ ಅಡ್ಡ ಹಾಕಲಿಲ್ಲ ಅಂತ. ನಮಗೇನು ಕನಸು ಬಿದ್ದಿರುತ್ತೆ ಅಂದರು ಎ ಸಿ ಪಿ. ಮಲ್ಲೇಗೌಡ ಡ್ರೈವರ್ ಮಲ್ಲೇಗೌಡ್ರಿಗೆ ಬೈದಕ್ಕೆ ಶುರು ಮಾಡಿದೆ ನಾನು, ಏನು ರೀ ನಿಮಗೆ ಗೊತ್ತಾಗಲ್ವಾ, ನೀವು ಅಡ್ಡ ಹಾಕ್ಬೇಡ ಅಂತ. ಸ್ವಾಮಿ ಜಾಗ ಬಿಟ್ಬಿಡು ಬಿಟ್ಬಿಡು ಅಂದ್ರೆ ನಾನೇನು ಮಾಡಲಿ ಸ್ವಾಮಿ ಅಂತ ಅವ್ರು ಅಂದರು. ಹೊಟ್ಟೋಯ್ತು. ಏನು ನನಗೆ ಬೈದರೂ ಬೈದು, ಸರ್ ನಾನು ಫೈರ್ ಮಾಡಿದ್ದೀನಿ ಒಂದು ರೌಂಡು, ಒಂದು ರೌಂಡು ನಮಗೆಲ್ಲ ಗುಂಡುಗೆಲ್ಲ ಲೆಕ್ಕ ಅಲ್ಲ, ನಮಗೆ ಪಕ್ಕ ಲೆಕ್ಕ. ನಂತರ 9 ರೌಂಡ್ ಇದ್ದಿದ್ದು, ಅಲ್ಲಿ 2 ಹೊಡೆದೆ, ಇಲ್ಲಿ 2 ಹೊಡೆದೆ, 2-3 ಹೊಡೆದಿದ್ದೆ ಇಲ್ಲಿ, ಇನ್ನು ನನ್ನ ಹತ್ರ 4 ರೌಂಡ್ ಮಿಕ್ಕಿತ್ತು. ಏನು ಯಾರಿಗೋ ಫೈರ್ ಮಾಡಿಬಿಟ್ಟಿದ್ದೀರಾ ನೀವು, ಏನು ಫೈರ್ ಮಾಡಿ, ಹೆಂಗೆ ಫೈರ್ ಮಾಡಿದೆ ನೀನು, ಯಾವ ಸ ಗುಂಡು ಬಿದ್ದಿದೆಯಾ ಅಂದರು. ಖಂಡಿತ ಬಿದ್ದಿರುತ್ತೆ ಸರ್ ಡ್ರೈವರ್ಗೆ ಅಂದೆ. ನಾನು ಹಿಂಗಿಟ್ಟೆ ಹೊಡೆದಿರೋದು ಡ್ರೈವರ್ಗೆ, ಅವ್ನು ಮಚ್ಚಲ್ಲಿ ಹೊಡೆದಾಗ ನಾನೇನು ಮಾಡಲಿ ಸರ್ ಅಂದೆ. ಇಲ್ಲ, ಇದು ನಿನ್ನ ಮೇಲೆ ಮರ್ಡರ್ ಕೇಸ್ ರಿಜಿಸ್ಟರ್ ಆಗುತ್ತೆ ಅಂದ್ಬಿಟ್ರು. ಕಾಡೊಳಗೆ ಯಾರೋ ಬಂದಿರ್ತಾರ್ರಿ, ರಜಾ ಇದೆ, ಆಯುಧ ಪೂಜೆ, ದಸರಾ ರಜಾ, ಈ ಕಡೆ ಇರೋಲ್ಲ ಪಾರ್ಟಿ ಕಾಡುಗಳಲ್ಲಿ ಬೇಟೆಗೆ ಬಂದಿರ್ತಾರೆ, ಆಮೇಲೆ ಪಾರ್ಟಿ ಮಾಡೋಕ್ಕೆ ಬಂದಿರ್ತಾರೆ ತೋಟಗಳಲ್ಲಿ. ವಾಪಸ್ಸು ನೀ ಯಾರಿಗೋ ಮಾಡಿಬಿಟ್ಟಿದ್ಯಾ, ನಿನಗೆ ಏನು ಇದು ಹೆಚ್ಚು ಕಡಿಮೆ ಆದರೆ ಮರ್ಡರ್ ಕೇಸು, ಜೈಲು ಎಲ್ಲ ಅಂದ್ಬಿಟ್ರು. ನನಗೆ ಆ ಚಳಿಗೂ ಮೈಯೆಲ್ಲ ಜ್ವರ ಹತ್ಕೊಂಡಂಗೆ ಆಗ್ಬಿಡ್ತು, ಏನಪ್ಪ ಇದು ಮರ್ಡರ್ ಕೇಸು ಜೈಲು, ನನಗೆ ಯಾಕೆ ಬೇಕಿತ್ತಿದ್ದು ಅಂತ. ಬಂದ್ವಿ, ಜಗಳ ಇನ್ನೇನು ಮಾಡೋದು, ಸೀನಿಯರ್ ಆಫೀಸರ್ಸು ನಮ್ಮ ಇನ್ಸ್ಪೆಕ್ಟ್ರ್ ಸಮಾಧಾನ ಮಾಡಿದ್ರು. ಆಮೇಲೆ ಇಲ್ಲಿ ಸ್ಪಾಟಿಗೆ ಬಂದರೆ ಈ ಕಾರನ್ನ ತೊಗೊಂಡು ಅಲ್ಲಿಗೆ ಬಂದ್ವಿ ಸ್ಪಾಟ್ಗೆ. ಸ್ಪಾಟಲ್ಲಿ ಶ್ರೀಗಂಧ ಇತ್ತು ನಮ್ದು. ಈ ಕಾರ್ ಇವ್ರು ಹೇಳಿದ್ದು ಯಾರ್ದೋ ಟೂರ್ ಬಂದಿರೋರು ಕಾರ್ ಆಗಿರ್ಬೋದು, ಬೇಟೆಗೆ ಬಂದಿರೋರು ಕಾರ್ ಆಗಿರ್ಬೋದು. ನನಗೆ ಆತಂಕ. ಅಲ್ಲಿ ಬಂದು ಆ ಪೆಟ್ರೋಮ್ಯಾಕ್ಸ್ ಇದರೊಳಗೆ ಬಂದು ಕಾರ್ ನಿಲ್ಲಿಸ್ಬಿಟ್ಟು ಚೆಕ್ ಮಾಡಿದ್ರೆ ಒಳಗಡೆ ಕಾರ್ ತುಂಬ ಮಚ್ಚುಗಳು. ಡಿಕ್ಕಿ ತೆಗೆದ್ರೆ ಡಿಕ್ಕಿ ತುಂಬ ಸ್ಯಾಂಡ್ಲ್ವುಡ್. ನನಗೊಂದು ಅಟ್ಲೀಸ್ಟ್ ನಾವು ಒಂದು ದೊಡ್ಡ ಆಪ್ರೇಷನ್ ಸಕ್ಸಸ್ ಆಗಿದೆ, ನಾವು ತೊಂದರೆಗೆ ಸಿಕ್ಕಾಕೊಳ್ಳಲ್ಲ ಅನ್ನೋ ನಂಬಿಕೆ ಬಂದ್ಬಿಡ್ತು ನನಗೆ. ಆದರೂ ಅವ್ರಿಗೆ ಅಸಮಾಧಾನ, ನೀನು ಯಾಕೆ ಫೈರ್ ಮಾಡಿದೆ, ಯಾರನ್ನು ಕೇಳ್ಕೊಂಡು ನಾನು ಯಾ. ನೋಡಿ ಸರ್, ಸೆಲ್ಫ್ ಡಿಫೆನ್ಸ್, ನನ್ನ ಮತ್ತು ನನ್ನ ಪೊಲೀಸ್ನವನ ಆತ್ಮರಕ್ಷಣೆಗೆ ನಾನು ಫೈರ್ ಮಾಡಿದೆ, ವಿಧಿ ಇಲ್ಲ. ನನಗೆ ಕೆಲಸ ಹೇಳ್ಕೊಟ್ಟಿರೋರು ಇದನ್ನು ಹೇಳ್ಕೊಟ್ಟಿದ್ದಾರೆ, ನಾನು ಮಾಡಿದ್ದೀನಿ, ನಾನು ಫೇಸ್ ಮಾಡ್ತೀನಿ. ಜಾಸ್ತಿ ಗಲಾಟೆ ಬೈಯೋಕ್ಕೆಲ್ಲ ನೀವು ಆಫೀಸರು ಗೌರವ ಕೊಡ್ತಾ ಇದ್ದೀನಿ ಅಂದೆ. ಸ್ವಲ್ಪ ಅವರು ಹಂಗೆ ಹಿಂಗೆ ಕೇಸ್ ರಿಜಿಸ್ಟರ್ ಮಾಡಿ ಯಾರು ಇದು ಅಂದರು. ನನಗೆ ರೇಗತ್ಬಿಟ್ಟು ನಾನು ಒಂದೇ ಮಾತಂದೆ,
ಸರ್ ನಾಲ್ಕು ಗುಂಡು ಮಿಕ್ಕಿದೆ ನಾನು ಸಹಾಯಕ್ಕೆ ಬಂದಿಲ್ಲ ಸರ್ ಪೊಲೀಸ್ ಕೆಲಸಕ್ಕೆ ಅಂದೆ. ಇನ್ಸ್ಪೆಕ್ಟ್ರ್ ಸಮಾಧಾನ ಮಾಡಿಬಿಟ್ರು. ಗಾಡಿ ಸ್ಯಾಂಡ್ಲ್ವುಡ್ ಎಲ್ಲ ತುಂಬಿಸ್ಕೊಂಡ್ವಿ, ಇಷ್ಟನ್ನು ತಗೊಂಡು ಬಂದ್ವಿ. ನಮಗೆ ಇದು ಮೋಸ್ಟ್ಲಿ ಸಕಲೇಶ್ಪುರ ರೂರಲ್ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಅಂತ ಅಲ್ಲಿ ತೊಗೊಂಡೋದ್ವಿ. ಇದನ್ನೆಲ್ಲ ತೊಗೊಂಡು ಅವರು ಅಲ್ಲಿ ಅಲ್ಲಿ ಹೋಗಿ ಹೇಳಿ ಇನ್ಫಾರ್ಮೇಷನ್ ಕೊಡಬೇಕು, ಇದು ನಾವು ಬರೀ ಹಿಂಗೆ ಹಿಂಗೆ ಆಯಿತು ಅಂತ ಕೊಡಬೇಕು, ಇದೆಲ್ಲ ತೊಗೊಂಡು ಹೋಗ್ಬೇಕಲ್ಲ ಅವ್ರು ಮಾಜರ್ ಮಾಡಿ. ಅವ್ರು ಹೇಳಿದ್ರು ಇದು ನಮಗೆ ಬರಲ್ಲ, ಇದು ಆಲೂರಿಗೆ ಬರುತ್ತೆ ಪೊಲೀಸ್ ಸ್ಟೇಷನ್, ಅಲ್ಲಿಗೆ ಹೋಗಿ ಅಂದರು. ಬಟ್ ನಮ್ಮ ಸೀನಿಯರ್ ಆಫೀಸರ್ಗಳಿದ್ರು, ಅವ್ರು ಹೇಳಿದ್ರು ನಾವು ಇಲ್ಲಿ ಬಂದಿದ್ದೀವಿ, ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳಿ, ನೀವು ಆಮೇಲೆ ನೀವು ಆಲೂರಿಗೆ ಕಳಿಸಿ ಬಂದೆಲ್ಲ ಸೀಜ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಅದು ಜಟಪಟ ಆಯಿತು, ಸೀಜ್ ಮಾಡ್ತೀನಿ, ಕೇಸ್ ತೊಗೊಂಡ್ರು, ನಾವು ಬರ್ಕೊಟ್ವಿ, ಹಿಂಗೆ ಹಿಂಗಾಯಿತು. ಆತ್ಮರಕ್ಷಣೆಗಾಗಿ ಸಬ್ ಇನ್ಸ್ಪೆಕ್ಟರ್ ಶಿವರಾಮ್ ಫೈರ್ ಮಾಡಿದ್ದಾರೆ ಇಷ್ಟು ರೌಂಡು, ನಾನು ಲೆಕ್ಕ ಕೊಡಬೇಕು, ಎಫ್ ಐ ಆರ್ಲಿ ಇರಬೇಕದು, ಇಷ್ಟು ರೌಂಡ್ ಫೈರ್ ಮಾಡಿದ್ದಾರೆ ಅಂತ ಆಯಿತು. ತಿಮ್ಮಯ್ಯ ಪಾಪ ಆ ಚಳಿಗೆ ಅವ್ರಿಗೆ ಜ್ವರ ಬಂದಂಗೆ ಆಗ್ಬಿಟ್ಟಿದೆ, ಎಲ್ಲ ತರ್ಚ್ಕೊಂಡು ಹೋಗಿ ನನಗೂ ಅವ್ರಿಗೆಲ್ಲ ಇದೆಲ್ಲ ತರ್ಚ್ಕೊಂಡೋಗಿ ಕುರಾಲಿಂಗ್ ಮಾಡಿದ್ದು. ಆಮೇಲೆ ಸ್ಯಾಂಡ್ಲ್ವುಡ್ ಇಷ್ಟು ಸಿಕ್ತಲ್ಲ ನೆಮ್ಮದಿ, ಕಾರ್ ಸಿಕ್ತು. ಆ ಕಾರ್ ನೋಡಿದ್ರೆ ಎರಡು ಬೆಂಗಳೂರಿಂದ ಕಳ್ತನ ಆಗಿತ್ತು ಕಾರುಗಳು. ಹೌದು, ನಮಗೆ ಭಾಳ ಖುಷಿಯಾಯಿತು. ಖುಷಿಯಾಗಿ ಇನ್ನೇನು ವಾಪಸ್ ಬರಬೇಕು. ಆವಾಗೆಲ್ಲ ಹಿಂಗೆ ಮೊದಲು ವೈರ್ಲೆಸ್ಸು ಫೋನು ಎಸ್ಟಿಡಿ ಎಲ್ಲ ಇಲ್ಲ. ಇವರು ಟ್ರಂಕಲಲ್ಲಿ ಕಮಿಷನರ್ಗೆ ಮಾತಾಡಿದ್ರು, ಕಮಿಷನರ್ ತುಂಬ ಅಪ್ರಿಷಿಯೇಟ್ ಮಾಡಿದ್ರು, ವೆರಿ ಗುಡ್ ಅಂದರು. ಆಮೇಲೆ ಇಲ್ಲ ಅದಕ್ಕೆ ಮುಂಚೆ ಏನು ಮಾಡಿದ್ರು, ಇವ್ರು ರಿಪೋರ್ಟ್ ದಿಸ್ ಟು ಹಾಸನ್ ಎಸ್ ಪಿ, ಅವ್ರಿಗೆ ಹೇಳ್ಬಿಟ್ಟು ಬನ್ನಿ ನೀವು ಅಂದರು, ಹಿಂಗೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಬನ್ನಿ ಅಂತ. ನಾವು ಹಾಸನ್ ಎಸ್ ಪಿ ಹತ್ರ ಹೋದ್ವಿ, ಬೋರ್ಕರ್ ಅವರು ಎಸ್ ಪಿ ಆಗಿದ್ರಾಗ ಹಾಸನ್ಗೆ. ಆವಾಗ ನಾವು ಹಾಸನ್ಗೆ ಹೋದ್ವಿ, ಹೋದರೆ ಅಲ್ಲೂ ಅವ್ರು ಹೇಳಿದ್ರು ಇಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಿ, ಬಟ್ ಇಲ್ಲಿ ಆನೆಗಡ್ಲೆ ಅಂತ ಒಂದು ಊರಿದೆ, ಆನೆಗಡ್ಲೆ ಅಂತ, ಆನೆಗಳೆಲ್ಲ ಸಿಕ್ಕಾಪಟ್ಟೆ ಅಂತ ಅದಕ್ಕೆ ನಂಗೆ ಆಮೇಲೆ ಗೊತ್ತಾಗಿದ್ದು, ಆ ಊರ ಹೆಸರೇ ಆನೆಗಡ್ಲೆ ಅಂತ. ಅಲ್ಲಿ ಊರ ಹತ್ರ ಒಂದು ಕಾರು ಹಳ್ಳದಲ್ಲಿ ಬಿದ್ದೋಗಿದೆ, ಪಂಚರ್ ಆಗಿದೆ, ಅದರೊಳಗೊಂದು ಡೆಡ್ ಬಾಡಿ ಇದೆ. ನನಗೆ ಮೈ ಹಂಗೆ ಈ ಮರ್ಡ್ರು ಕೇಸು ಎನ್ಕ್ವೈರಿ ಅಂದ್ರಲ್ಲ. ಆಮೇಲೆ ನೋಡಪ್ಪ ಡೆಡ್ ಬಾಡಿ ಇದೆಯಂತೆ, ಏನು ಮಾಡಿಬಿಟ್ರಿ ನೀವು ಅಂದರು. ಇವರು ಎಸ್ ಪಿ ಮಾತ್ರ ಏನು ಅಲ್ಲಾಡಲಿಲ್ಲ, ಹೋಗಿ ಚೆಕ್ ಮಾಡಿ ನೋಡಿ, ಇವು ನಿಮ್ಮದು ಈ ಕೇಸಿಗೆ ಸಂಬಂಧಪಟ್ಟಿದ್ರೆ ಅಲ್ಲಿ ಆಫೀಸರ್ಸ್ ಇದ್ದಾರೆ, ಅವ್ರಿಗೆ ಡೀಟೇಲ್ಸ್ ಕೊಡಿ ಅಂತಂದರು. ಹೋದರೆ ಅಲ್ಲಿ ಆಫೀಸರ್ಸ್ ಎಲ್ಲ ರೆಡಿ ಇದ್ದರು. ಅವರು ಈ ಫಿಂಗರ್ ಪ್ರಿಂಟು ಫೊರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್ಸು ಫೋಟೋಗ್ರಾಫರ್ಗೆ ವೆಯ್ಟ್ ಮಾಡ್ತಾಯಿದ್ರು. ಅಲ್ಲಿವರೆಗೂ ಅವರು ಯಾರು ಹತ್ರ ಹೋಗಿರಲಿಲ್ಲ. ಎಸ್ಟೇಟ್ನವ್ರು ಯಾರು ಹೇಳಿದ್ರಲ್ಲಿ ಒಂದು ಕಾರಿದೆ ಡೆಡ್ ಬಾಡಿ ಒಂದಿದೆ ಅಂತ, ಯಾರೂ ನೋಡಿರಲಿಲ್ಲ. ಸ್ಟೇರಿಂಗ್ ಮೇಲೆ ಹಿಂಗೆ ವಿದ್ಯುತ್ ಒಂದು ತಲೆ ಹಿಂಗೆ ಅಂಬಾಸಿಡರ್ ಕಾರು ನಾವು ಫಸ್ಟ್ ಐಡೆಂಟಿಫೈ ಮಾಡಿ ಇದೇ ಕಾರು ಸರ್ ಅಂತ. ಏ ಹೋಗಿ ನೋಡಪ್ಪ ನೀನು, ಯಾವುದೋ ಬೇರೆಯವ್ರು ಇರಬೇಕು, ಅವನು ಹಂಗೆ ಹೋಗಿದ್ದಾನೆ ಈ ಕಡೆ ಯಾಕೆ ಬರ್ತಾನೆ ಅಂತ. ಇವರೆಲ್ಲ ನನಗೂ ತಿಮ್ಮಯ್ಯನಿಗೂ ಬದುಕಿನ ಪ್ರಶ್ನೆ ಅಲ್ಲ. ನಾನು ಹೋದೆ, ಹೋಗ್ಬಿಟ್ಟು ಕಾರ್ ಹತ್ರ ಹೋಗ್ತೀನಿ, ಹುಡುಗ 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 ಏನಪ್ಪ ಏನೋ ಆತಂಕ. ಆಮೇಲೆ ಕಾರ್ ಹಿಂಗೆ ಸ್ಟೇರಿಂಗಲ್ಲಿತ್ತು, ಆ ಹೆಣ್ಣದ ಹಿಂಗೆ ಮುಖ ತೆಗೆದೆ. ನಾ ಹಿಂಗೆ ಮುಖ ತೆಗೆದ್ರೆ ಯಾರು ನಾವು 25 ಕಾರ್ ರಿಕವರಿ ಮಾಡಿದ್ವಲ್ಲ ನಮ್ಗೆ ಕಸ್ಟಡಿಯಿಂದ, ಇದು ಬೇಲ್ ತಗೊಂಡು ಹೋಗಿದ್ದಲ್ಲ ರಘು, ಅವನದು ಡೆಡ್ ಬಾಡಿ ಸರ್, ರಘುದು ಡೆಡ್ ಬಾಡಿ ಸರ್ ಅಂತ ಖುಷೀಲಿ ಕೂಗಿದೆ. ಎಲ್ಲರೂ ನಾನು ಫೈರ್ ಮಾಡಿದ್ದು ನಾನು, ಏ ಎಂಥ ಕೇಸು ಅಂತ ಎಲ್ಲರೂ ಶುರು ಮಾಡ್ಕೊಂಬಿಟ್ರು. ಎಲ್ಲರೂ ಶುರು ಮಾಡ್ಕೊಂಬಿಟ್ರು ಎಲ್ಲ ಹೆಂಗೆ ಹಂಗೆ ಹಿಂಗೆ ಅಂತ. ಅಲ್ಲಿ ಇದ್ದವರು ಡಿ ಎಸ್ ಪಿ ಅವರು, ಆಮೇಲೆ ಸಿ ಐ ಡಿಲೆಲ್ಲ ಕೆಲಸ ಮಾಡಿದರು, ಅವರು ಭಾಳ ಎಕ್ಸ್ಪೀರಿಯನ್ಸ್ಡ್ ಪೊಲೀಸ್ ಆಫೀಸರ್. ಯಾರೋ ಫೈರ್ ಮಾಡಿದ್ದು ಶಿವರಾಮ್ ಅಂದರು. ನಾನೇ ಸರ್ ಅಂದೆ. ನೋಡು ಆಫೀಸರ್ಗಳು ಹುಷಾರಪ್ಪ, ಎಲ್ಲ ಅವರೇ ಹಾಕೊಂಬಿಡ್ತಾರೆ ಹೆಸರು ಅಂದರು. ಅವ್ರು ಹೇಳಿದರು ನನಗೆ, ಒಳ್ಳೆ ಕೆಲಸ ಮಾಡಿದ್ಯಪ್ಪ ಹುಡುಗ ಅಂದರು. ಹ್ಞೂ, ಒಳ್ಳೆ ಕೆಲಸ ಮಾಡಿದ್ಯಪ್ಪ ಹುಡುಗ, ಬೆನ್ ತಟ್ಟಿದ್ರು, ಅಪ್ರಿಷಿಯೇಟ್ ಮಾಡಿದ್ರು. ಎಸ್ ಪಿಗೆ ಹೋಗಿ ಹೇಳಿದ್ರೆ ಎಸ್ ಪಿ ಖುಷಿಪಟ್ಟರು. ಕಮಿಷನರ್ಗೆ ಗೊತ್ತಾಯಿತು ಹಿಂಗೆ ರಘುಗೆ ಹೊಡೆದಿದ್ದಾರೆ ಪೊಲೀಸ್ ಸಿ ಸಿ ಬಿ ಪೊಲೀಸರು ಅಂತ. ಪ್ರೆಸ್ ಕಾನ್ಫರೆನ್ಸ್ ಕರೆದುಬಿಟ್ರು. ಅವ್ರು ಹೇಳಿದ್ರು ನನ್ನ ಪೊಲೀಸ್ ಆಫೀಸರ್ಸ್ಗೆ ಒಂದು ಕಿಂಚಿತ್ತು ಒಂದು ಸಣ್ಣ ತೊಂದರೆನೂ ಆಗಬಾರ್ದು, ಎಸ್ಕಾರ್ಟಲ್ಲಿ ಬೆಂಗಳೂರಿಗೆ ಕರ್ಕೊಂಬರ್ಬೇಕು ಅವ್ರಿಗೆ ಅಂತ. ಕೆ ಎಸ್ ಆರ್ ಪಿ ಕಳಿಸ್ತೀನಿ, ಅಲ್ಲಿವರೆಗೂ ಬರಬಾರ್ದು, ನಾನೇ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ಗೆಲ್ಲ ಕಳಿಸ್ತೀನಿ, ಎಲ್ಲ ಅವ್ರು ಬರ್ತಾರೆ, ನಮ್ಮ ಫೋಟೋಗ್ರಾಫರ್ ಬೆಂಗಳೂರು ಸಿಟಿ ಫೋಟೋಗ್ರಾಫರ್ ಬರ್ತಾರೆ, ಅಫಿಷಿಯಲ್ ಫೋಟೋಗ್ರಾಫರ್ ಪೊಲೀಸ್ ಫೋಟೋಗ್ರಾಫರು, ಅವರೇ ಫೋಟೋ ತೆಗಿಬೇಕು ಅಂತ ಎಲ್ಲ ಹೇಳಿದ್ರು. ಬಂದ್ವಿ ನಾನಿನ್ನ ಪೊಲೀಸ್ ಇಲಾಖೆಯ ಹಸುಗೂಸು, ಎರಡನೇ ಪೋಸ್ಟಿಂಗ್ ನಂದು.
ನಾನು ಏನು ನನಗೆ ಕಮಿಷನರ್ ಎಲ್ಲ ಬೆಂತಟ್ಬಿಡ್ತಾರೆ, ನಾನು ಎಲ್ಲೋ ಕನಸು ಕಾಣ್ತಾ ಇದ್ದೀನಿ, ನಾಳೆ ಎಲ್ಲ ಕರೆಸ್ತಾರೆ, ಪ್ರೆಸ್ ಕಾನ್ಫರೆನ್ಸಲ್ಲಿ ನಾನು ನಿಲ್ಲಿಸ್ತಾರೆ, ಒಬ್ಬ ಯಂಗ್ ಪೊಲೀಸ್ ಅಧಿಕಾರಿ ಹಿಂಗೆಲ್ಲ ಮಾಡಿದ್ದಾನೆ, ಒಬ್ಬ ಕಾನ್ಸ್ಟೇಬಲ್ ಇಷ್ಟೆಲ್ಲ ಕಷ್ಟ ಬಿದ್ದರೆ ಜೀವದ ಹಂಗನ್ನು ತೊರೆದು ನಾನು ತಿಮ್ಮಯ್ಯ ಸಾವಿನ ಬಾಗಿಲಿನ ಸಾವಿನ ಮನೆಯ ಬಾಗಿಲನ್ನು ತಟ್ಟಿ ಬಂದಿರೋರು. ಮುಂದೆನೇ ಸಾವಿದೆ, ಆ ಮನೆ ಬಾಗಿಲು ತಟ್ಬಿಟ್ಟು ಮೀಸೆ ತಿರುಗಿಸ್ಕೊಂಡು ಬಂದಿರೋರು ನಾವು. ನಮಗೇನು ಎಲ್ಲ ಕಿರೀಟ ಸಿಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನನ್ನನ್ನು ಡಿ ಸಿ ಪಿ ಹತ್ರನೂ ಬಿಡಲಿಲ್ಲ, ಕಮಿಷನರ್ ಹತ್ರನೂ ಬಿಡಲಿಲ್ಲ, ಫೈಲುಗಳು ಇಟ್ಕೊಂಡು ಅವರೇ ಓಡಾಡಿದ್ರು. ನನ್ನನ್ನು ಅವ್ರಿಗೆ ಎಫ್ ಐ ಆರ್ ಇಲ್ಲಿ ಇಮಿಡಿಯೇಟ್ ಸಿಕ್ಕಲಿಲ್ಲ, ಅವ್ರ ಎಫ್ ಐ ಆರು ನೋಡೋಕ್ಕೆ ಅವಕಾಶ ಸಿಕ್ಕಲಿಲ್ಲ ಯಾರಿಗೆ, ಡಿ ಸಿ ಪಿಗೆ ಕಮಿಷನರ್ಗೆ. ಇವ್ರು ಹೇಳಿದ ಕಥೆನ ನಂಬಿಟ್ರು, ಐ ಅಪ್ರಿಷಿಯೇಟ್ ಆಲ್ ದಿ ಸ್ಟಾಫ್ ಅಂದ್ಬಿಟ್ರು. ಸ್ಟಾಫನ್ನು ಕರ್ಸಿ ಕೇಳಿದ್ರು, ನಾನು ಹೇಳ್ಬಿಡ್ತೀನಿ, ಒಳ್ಳೆ ಕಮಿಷನರು ಅರ್ಲಂಕರ್ ಸಾಹೇಬರು ಅವರು ಮಾಡಿದ್ರು. ಆಮೇಲೆ ನಾನು ಆಯಿತು ಕರೀಲಿ ನಮ್ಗೆ ಹೇಳಿರ್ತಾರಲ್ಲ ಅಂದ್ಕೊಂಡು ಎಲ್ಲ ಕನಸು ಕಾಣ್ಕೊಂಡು ಇದ್ದೆ. ಪ್ರೆಸ್ಸಲ್ಲಿ ಬಂತು, ಖುಷಿಯಾಗೋಯ್ತು ನಮಗೆಲ್ಲ, ಟೀಮ್ ಹೆಸರೆಲ್ಲ ಬಂತು. ಹಿಂಗೆ ಹಾಸನದಲ್ಲಿ ಹಾಡುವಾಗಲೇ ಇದು ಮಧ್ಯರಾತ್ರಿಲಿ ದಟ್ಟ ಕಾಡಿನಲ್ಲಿ ಹಿಂಗೆಲ್ಲ ಅಂತ ಪೇಪರಲ್ಲಿ ಬಂತು. ನಮಗೆ ನಮ್ಮ ಕೊಲೀಗ್ಸ್ ಎಲ್ಲ ತುಂಬ ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ನನ್ನನ್ನು ಕರೀಲೇ ಇಲ್ಲ, ಕಮಿಷನರ್ ಒಂದು ರಿವಾರ್ಡ್ ಪಾಸ್ ಮಾಡಿದ್ರು. ನಮಗೆಲ್ಲ ಒಂದು ರಿವಾರ್ಡ್ ಅಮೌಂಟ್ ಅಂತ ಕೊಡ್ತಾರೆ, ರಿವಾರ್ಡ್ ಅದು. ಒಬ್ಬ ನಮಗೆ ನನಗೆ 250 ರೂಪಾಯಿ, 500 ರೂಪಾಯಿ, ಬಾಕಿಯವ್ರಿಗೆಲ್ಲ 200 ರೂಪಾಯಿ ರಿವಾರ್ಡ್ ಬಂತು. ನಮಗೆ 500 ರೂಪಾಯಿ ರಿವಾರ್ಡ್ ಬಂತಲ್ಲ ಅಂತ ಖುಷಿ, ಕಮಿಷನರ್ದೊಂದು ಅಪ್ರಿಷಿಯೇಷನ್ ಲೆಟ್ರೆಲ್ಲ ಇತ್ತು. ನಾನು ಇಷ್ಟೇ ಇರಬೇಕು ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ನನ್ನ ಕೆಲವು ಆಫೀಸರ್ಗಳು, ಏನಪ್ಪ ಇಷ್ಟೊಳ್ಳೆ ಕೆಲಸ ಮಾಡಿದೀಯಾ, ಗ್ಯಾಲೆಂಟ್ರಿ ಶೌರ್ಯ ಪ್ರಶಸ್ತಿಗೆ ಇದು ಅರ್ಹವಾದ ಕೇಸು, ಶೌರ್ಯ ಪ್ರಶಸ್ತಿ ಕೊಡಲೇಬೇಕು, ಕಮಿಷನರ್ ಗಮನಕ್ಕೆ ತಂದಿಲ್ವ ಅಂದರು. ಸರ್ ನನ್ನನ್ನು ಬಿಟ್ಟೇ ಇಲ್ಲ ಸರ್ ಅಂದರು, ನನ್ನನ್ನು ಬಿಡಲೇ ಇಲ್ಲ ಕಡೆ ತನಕ. ಶೌರ್ಯ ಪ್ರಶಸ್ತಿ ಬರುತ್ತೆ ಅಂತ ನನ್ನ ಕನಸಲ್ಲೂ ನನಗೆ ಗೊತ್ತಿರಲಿಲ್ಲ ಅದೆಲ್ಲ. ಇದು ಆಮೇಲೆ ಎಲ್ಲ ಅಧಿಕಾರಿಗಳು ಹೇಳೋಕ್ಕೆ ಶುರು ಮಾಡಿದಾಗ ನಾನು ಹೋಗಿ ಹೇಳೋಂಗಿಲ್ಲ, ಹೇಳಿದ್ರೆ ಇವ್ರ ಮೇಲೆ ಚಾಡಿ ಹೇಳ್ದಂಗೆ ಆಗುತ್ತೆ, ನುಂಕೊಂಬಿಟ್ಟೆ. ಮುಖ್ಯಮಂತ್ರಿಗಳ ಪದಕ ಬಂದೇ ಬರುತ್ತೆ ಅಂತ ಇವರಿಬ್ಬರು ನನಗಂದರು. ನಾನು ಬರುತ್ತೆ ಬರುತ್ತೆ ಅಂತ ಕಾಯ್ಕೊಂಡಿದ್ದೆ. ಸಿ ವಿ ತಿಮ್ಮಯ್ಯನಿಗೆ ಬೆಳ್ಳಿ ಪದಕ ಬರುತ್ತೆ, ನನಗೆ ಚಿನ್ನದ ಪದಕ ಬರುತ್ತೆ ಅಟ್ಲೀಸ್ಟು ಅಂದ್ಕೊಂಡು ಕಾಯ್ಕೊಂಡಿದ್ದೆ. ಕಮಿಷನರ್ ಅವರು 250 ರೂಪಾಯಿ ಕೊಟ್ಟಿದ್ದು ಬಿಟ್ಟರೆ ಇನ್ಯಾವ ಪದಕನೂ ಬರಲಿಲ್ಲ. ಪದಕನೂ ಅವರಿಗೆ ಬಂತು, ಇನ್ಸ್ಪೆಕ್ಟ್ರಿಗೆ ಮತ್ತು ಎ ಸಿ ಪಿಗೆ. ಎ ಸಿ ಪಿಗೆ ಚಿನ್ನದ ಪದಕ ಬಂತು, ಇನ್ಸ್ಪೆಕ್ಟ್ರಿಗೆ ಬೆಳ್ಳಿ ಪದಕ ಬಂತು. ನನಗೆ ಆವತ್ತು ಅನ್ನಿಸ್ತು ಈ ಪೊಲೀಸ್ ಕೆಲಸ ಏನಪ್ಪ ಇದು ಅಂತ, ಶೌರ್ಯ ಪ್ರಶಸ್ತಿಗೆ ಅರ್ಹವಾದ. ಬಟ್ ನಾನಾವತ್ತೇನಾದರೂ ಶೌರ್ಯ ಪ್ರಶಸ್ತಿ ತಗೊಂಡ್ರೆ ಅತಿ ಕಿರಿಯ ಪೊಲೀಸ್ ಅಧಿಕಾರಿ, ಕಿರಿಯ ವಯಸ್ಸಿನ ಪೊಲೀಸ್ ಅಧಿಕಾರಿ ಶೌರ್ಯ ಪ್ರಶಸ್ತಿ ಪಡೆದ ಅನ್ನೋ ಒಂದು ಕೀರ್ತಿಗೆ ಪಾತ್ರನಾಗ್ತಾಯಿದ್ದೆ. ಸಿಕ್ಕಲಿಲ್ಲ, ಬಿಟ್ಟೆ. ಆವತ್ತು ನನಗೆ ಅನ್ನಿಸ್ತು, ನಾವು ನಮ್ಮ ಮನಸ್ತೃಪ್ತಿಗೆ ಕೆಲಸ ಮಾಡಬೇಕೇ ಹೊರತು ಇನ್ನೊಬ್ಬರನ್ನ ನಾವು ತೃಪ್ತಿ ಮಾಡೋಕ್ಕೆ ಕೆಲಸ ಮಾಡಿದ್ರೆ ಪ್ರಯೋಜನ ಆಗಲ್ಲ ಅಂತ. ಆಮೇಲೆ ನಮಗೆ ಇದೆಲ್ಲ ಹಿಂಗಿದೆ ಅಂತಂದಾಗ ನಾವು ಸಿ ಸಿ ಬಿಯ ಒಂದು ಹಿರಿಮೆಯನ್ನು ತಗೊಂಡು ನಿಂತ್ಕೊಳ್ತೀವಿ. ಆವಾಗ ಹಂಗೆ ಬರ್ತಾ ಬರ್ತಾ ಅದು ಗೊತ್ತಾಗುತ್ತೆ ಆಫೀಸರ್ಸ್ಗೆಲ್ಲ, ಹಿಂಗೆ ಭಾಳ ಧೈರ್ಯವಾಗಿ ನುಗ್ಗಿ ಹಿಂಗೆಲ್ಲ ಫೈರ್ ಮಾಡಿ ಹಿಂಗೆಲ್ಲ ಮಾಡಿದ್ದಾರೆ, ಇಷ್ಟು ಕಾರ್ ಹಿಡಿದಿದ್ದಾರೆ, ಇಷ್ಟು ಗಂಧ ಹಿಡಿದಿದ್ದಾರೆ, ಕಾರ್ ನಮ್ಮ ಬೆಂಗಳೂರು ಕಳ್ತನದ್ದೇ 2 ಕಾರ್ ಸಿಕ್ಕಿದೆ ಅಂತೆಲ್ಲ ಭಾಳ ಖುಷಿ ಪಟ್ಕೊಂಡು ಎಲ್ಲಿಂದ ಗುಡ್ ಗುಡ್ ಅಂತ ಇದ್ದರು. ಆಮೇಲೆ ಕೆ ಜಿ ಇಡ್ಲಿಲಿ ಸಬ್ ಇನ್ಸ್ಪೆಕ್ಟ್ರಿಗೆ ಮತ್ತು ಅಲ್ಲಿನ ಎಮ್ ಎಲ್ ಎಗೆ, ಒಬ್ಬ ಮೂರ್ಖ, ಒಬ್ಬ ಏನು ಅಪ್ರಯೋಜಕ ವ್ಯಕ್ತಿ ಎಮ್ ಎಲ್ ಎ ಆದರೆ ಏನಾಗುತ್ತೋ ಅಂತ ಎಮ್ ಎಲ್ ಎ ಅಲ್ಲಿದ್ದ. ಆ ಎಮ್ ಎಲ್ ಎ ಸಬ್ ಇನ್ಸ್ಪೆಕ್ಟ್ರಿಗೆ ಏನೋ ಜಗಳ ಆಯಿತು ಅಂತ ದೊಡ್ಡ ಗಲಾಟೆ ಮಾಡಿಬಿಟ್ಟ. ಆ ಎಮ್ ಎಲ್ ಎ ಸರ್ಕಾರ ಉಳಿಲಿಕ್ಕೆ ಭಾಳ ಮುಖ್ಯವಾದ ಎಮ್ ಎಲ್ ಎ ಆಗಿದ್ದ. ರಾಮಕೃಷ್ಣ ಹೆಗ್ಡೆ ಸರ್ಕಾರ ಉಳಿಬೇಕು ಅಂದರೆ ಅವನು ಸ್ವಲ್ಪ ಹಿಂಗಂದರೆ ಸರ್ಕಾರ ಬಿದ್ದೋಗ್ಬಿಡೋದು. ಅದಕ್ಕೆ ಅವನಿಗೆ ಏನು ರಾಜಾತಿಥ್ಯ, ಕಡೆಗೆ ಅವನಿಗೂ ಸಬ್ ಇನ್ಸ್ಪೆಕ್ಟ್ರಿಗೂ ಜಗಳ ಆಯಿತು ಅಂಥೇಳಿ ಸಬ್ ಇನ್ಸ್ಪೆಕ್ಟ್ರನ್ನ ವರ್ಗಾವಣೆ ಮಾಡಬೇಕು ಅಂತ ವರ್ಗಾವಣೆ ಮಾಡಿದ್ರು. ಅಲ್ಲಿ ಯಾರಾದರೂ ಒಬ್ಬರಿಗೆ ಎಮ್ ಎಲ್ ಎನ ಫೇಸ್ ಮಾಡಬೇಕು, ಆ ಕೊಂಪೆಗಳು ಕಮ್ಯುನಲ್ ಹಾಟ್ ಬೆಡ್ ಅದು. ಕೆ ಜಿ ಹಳ್ಳಿ ಪೊಲೀಸ್ ಠಾಣೆ ಅಂದರೆ ಕೆ ಜಿ ಹಳ್ಳಿ ಪೊಲೀಸ್ ಠಾಣೆಯಿಂದ ಚಿಕ್ಕ ತಣಿಸಂದ್ರ ಆ ಕಡೆ ತಣಿಸಂದ್ರ ದಾಟಿ ಬೈರ್ತಿವಿ ಗ್ರಾಮ ದಾಟಿ ಕೊತ್ನೂರು ದಾಟಿ
ಅಲ್ಲಿವರೆಗೂ ಕೆ ಜಿ ಹಳ್ಳಿ ಪೊಲೀಸ್ ಠಾಣೆ ಕೊತ್ನೂರು, ಅದು ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಬಾರ್ಡ್ರು, ಆ ಕಡೆ ಚಿಕ್ಕ ಚಾಕ್ಲೇಟ್ ಬಾಗ್ಲೂರು ಅಂತ ಊರು, ಈ ಕಡೆ ಲಿಂಗರಾಜಪುರ, ಈ ಕಡೆ ಕಾವಲ್ ಬೈರ್ಸಂದ್ರ ಆರ್ ಟಿ ನಗರದವರೆಗೂ, ಈ ಕಡೆ ಟ್ಯಾಂಡ್ರಿ ರೋಡು ಮೂಲೆವರೆಗೂ ದೊಡ್ಡ 54-5 ಪೊಲೀಸ್ ಸ್ಟೇಷನ್ ಆಗಿದೆ. ಆ ಪೊಲೀಸ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟ್ರಾಗಿ ನನಗೆ ಆ ಎಮ್ ಎಲ್ ಎನ ಹಿಡ್ತಕ್ಕೆ ತಗೋಬೇಕು ಅನ್ನೋ ಕಾರಣಕ್ಕೆ ನನಗಲ್ಲಿ ನೇಮಕ ಮಾಡಿದ್ರು. ಅಲ್ಲಿ ನಾನು ಆಮೇಲೆ ಸಿ ಸಿ ಬಿಲಿ ನಾನು ಹೆಚ್ಚು ಕಡಿಮೆ ಹತ್ತತ್ರ 2 ವರ್ಷದ ಕಾಲ ಸಬ್ ಇನ್ಸ್ಪೆಕ್ಟ್ರಾಗಿ ಕೆಲಸ. ಮೊದಲಿಗೆ ನನಗೆ ಒಳ್ಳೆ ಹೆಸರು ತಗೊಂಡೆ, ನಾನು ಕೆ ಜಿ ಹಳ್ಳಿಗೆ ಹೋದೆ. ಅಂದರೆ ಒಬ್ಬ ಫೈರಿಂಗ್ ಮಾಡಿರೋ ಪೊಲೀಸ್ ಅಧಿಕಾರಿ ಬಂದಿದ್ದಾನೆ ಅಂತ ಜನಗಳಿಗೆ ಅಷ್ಟೊತ್ತಿಗೆ ಮಾಹಿತಿಗಳು ರೀಚ್ ಆಗೋಕ್ಕೆ ಶುರು ಮಾಡ್ತು. ಆ ಕೆ ಜಿ ಹಳ್ಳಿ ಪೊಲೀಸ್ ಸ್ಟೇಷನಲ್ಲೇ ನಾನಿದ್ದಾಗ ಮರಿಸ್ವಾಮಿಯವರು ಆಮೇಲೆ ಬರ್ತಾರೆ ಡಿ ಸಿ ಪಿ ಈಸ್ಟಾಗಿ, ಅವರು ನನಗೆ ಒಂದು ಅಸೈನ್ಮೆಂಟ್ ಕೊಡ್ತಾರೆ. ಯಾವುದು? ಚಲನಚಿತ್ರ ನಟಿ ಆರತಿ ರಾಮಕೃಷ್ಣ ಇವ್ರದ್ದೊಂದು ಘಟನೆ ನಡೀತದೆ. ರಾಮಕೃಷ್ಣನ ಮಗು ಮಿಸ್ ಆಗಿಬಿಡುತ್ತೆ. ರಾಮಕೃಷ್ಣನ ಮಗು ಪತ್ತೆ ಮಾಡೋಕ್ಕೋಸ್ಕರ ಜೆ ಪಿ ನಗರದಲ್ಲಿ ಅದು ಕೇಸ್ ರಿಜಿಸ್ಟರ್ ಆಗಿರುತ್ತೆ. ಜೆ ಪಿ ನಗರದ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರು ಎ ಸಿ ಪಿ ಎಲ್ಲರೂ ರಜಾ ಹಾಕ್ಬಿಟ್ಟಿರ್ತಾರೆ ಏನು ಹಬ್ಬದ ಇದರೊಳಗೆ. ಆವಾಗ ಇದು ಅಸೆಂಬ್ಲಿಲೆಲ್ಲ ಬಂದ್ಬಿಡುತ್ತೆ ಇಶ್ಯೂ. ಆಗ ಇದನ್ನು ಏನಾದರೂ ಪತ್ತೆ ಮಾಡಬೇಕು ಅಂದಾಗ ಸಿ ಕೆ ನಾಗರಾಜ್ ಅಂತ ಇನ್ಸ್ಪೆಕ್ಟ್ರು ನನಗೆ ಆವಾಗ ಅವ್ರನ್ನ ಮತ್ತು ನನ್ನನ್ನು ನೇಮಕ ಮಾಡ್ತಾರೆ ಮರಿಸ್ವಾಮಿಯವರು. ನಾವು ಆ ಕೇಸ್ ಪತ್ತೆ ಮಾಡ್ತೀವಿ, ಆ ಮಗು ಎಲ್ಲಿದೆ ಅಂತ ಪತ್ತೆ ಮಾಡ್ತೀವಿ. ಪತ್ತೆ ಮಾಡಿದ್ಮೇಲೆ ಅದು ದೊಡ್ಡ ರಾಜಕೀಯ ಅದರೊಳಗೆ ಎಲ್ಲವೂ ಬಂದ್ಬಿಟ್ಟು ನಾವು ಅದನ್ನು ಭಾಳ ನಾಜೂಕಾಗಿ ಅದು ಭಾಳ ತುಂಬ ಒಂಥರ ಆ ಕೇಸ್ ಒಂದು ಇದು. ಅವಾಗ ಆರತಿ ಬೇರೆ ಸಿಟ್ಟಿಂಗ್ ಎಮ್ ಎಲ್ ಸಿ, ಎಮ್ ಎಲ್ ಸಿ ಅವರು ಆಯಿತಾ, ಅವ್ರನ್ನ ನಾವು ಮಾತಾಡಿಸ್ಬೇಕು. ಅವ್ರು ಏನು ಮಾತಾಡಿದ್ರೆ ಅವ್ರ ಅಡ್ವೊಕೇಟ್ ಹೆಂಗ್ರಿ ಮಾತಾಡ್ತೀರಾ, ಅವ್ರ ಆ್ಯಂಟಿಸ್ಪೇಟ್ರಿ ಬೇಲಿದೆ ಅರೆಸ್ಟ್ ಮಾಡಬಾರ್ದು ನೀವು ಅಂತ ಇದೆ ಅಂತ ಪ್ರಶ್ನೆ ಮಾಡ್ಬೋದಲ್ಲ ಅಂತ ನಾನು ಹೇಳಿದ್ರೆ ಏನು ನನಗೆ ಇಷ್ಟುದ್ದ ಇನ್ನು ಸರ್ವಿಸ್ ಆಗಿಲ್ಲ ನನಗೆ ಮಾತಾಡ್ತೀರಾ ಅಂತ ಅವ್ರು ಸೀನಿಯರ್ ಅಡ್ವೊಕೇಟ್ ಹೇಳಿದರು. ಛಲ ಬಿಡ್ದಂಗೆ ಪತ್ತೆ ಮಾಡಿದ್ದೆ. ಮರಿಸ್ವಾಮಿ ಅವ್ರಿಗೆ ತುಂಬ ಖುಷಿಯಾಯಿತು. ಆವಾಗ ಅವ್ರು ನನಗಂದರು, ಸರ್ ಶಿವರಾಮ್ ನೀವು ಕೊತ್ವಾಲ್ ರಾಮಚಂದ್ರನ ಬಗ್ಗೆ ಕೇಳಿದ್ದೀರಂತ. ಚೆನ್ನಾಗಿ ಕೇಳಿದ್ದೀನಿ ಸರ್, ನಾನು ಚೆನ್ನ ನೋಡಿದ್ದೀನಿ ಸರ್, ಮತ್ತು ಅವನ ಬಗ್ಗೆ ಎಲ್ಲವೂ ಗೊತ್ತು ಸರ್ ನನಗೆ ಅಂತ. ಯಾಕೆ ಅವನಿಗೆ ಯಾರು ಹಿಡಿತಾ ಇಲ್ಲ, 32 ವಾರಂಟಿ ಇದೆಯಲ್ಲ ಅಂದರು. ನನಗೆ ಗೊತ್ತಿಲ್ಲ ಸರ್, ಒಂದು ಘಟನೆ ಆಗಿದೆಯಲ್ಲಪ್ಪ, ನೀನು ಹಿಡಿಬೇಕು ಅದನ್ನೇನಾದರೂ ಮಾಡಿ, ಅದಕ್ಕೆ ಅವ್ನು ಹಿಡಿಯೋಕ್ಕೊಂದು ಸ್ಕ್ವಾಡ್ ಮಾಡ್ತಾಯಿದ್ದೀವಿ, ಹಿಡಿತೀರಾ ಅಂದರು. ಸರ್ ಇನ್ಫಾರ್ಮೇಷನ್ ಅಂತೂ ನಾನು ಯಾರೂ ಕಲೆಕ್ಟ್ ಮಾಡದಿರೋಷ್ಟು ನಾನು ಮಾಡ್ತೀನಿ, ನನಗೆ ಆ ಲಿಂಕ್ಸ್ ಎಲ್ಲ ಇದೆ ಅಲ್ಲಿ, ಬಟ್ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್ ಅಂದೆ. ಡಿ ಸಿ ಪಿ, ನಮಗೆ ಕೀಳರಿಮೆಯನ್ನು ತೊಲಗಿಸ್ದಂಥ ಒಬ್ಬ ಅಧಿಕಾರಿ ಮರಿಸ್ವಾಮಿಯವರು. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ಗಳಿತ್ತು ನಮಗೆ. ಈ ಸಬ್ ಇನ್ಸ್ಪೆಕ್ಟರ್ಗಳು ಡಿ ಸಿ ಪಿಗಳ ಮುಂದೆ ಕೂತ್ಕೊಳ್ಳೋಂಗಿಲ್ಲ, ಅಧಿಕಾರಿಗಳ ಮುಂದೆ ಮಾತಾಡೋಂಗಿಲ್ಲ, ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಅನ್ನಬೇಕು, ಅವ್ರು ಹೇಳಿದ್ರೆ ಮಾತ್ರ ಮಾತಾಡಬೇಕು ಅನ್ನೋ ಕೀಳರಿಮೆಯನ್ನು ತುಂಬಿಟ್ಟಿದ್ರು. ಅದನ್ನು ಕಿತ್ತು ಬಿಸಾಕಿದವರು ಮರಿಸ್ವಾಮಿಯವರು. ನಾವು ಯಾರಿಗೂ ಆ ನಮಗೆ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ಕಿತ್ತು ಬಿಸಾಕ್ಬಿಟ್ಟಂಥ ಅಧಿಕಾರಿಯವರು. ಕೂರ್ಸ್ ಮಾತಾಡೋರು, ನಾವು ಏನು ಮಾತಾಡ್ತೀವಿ ಕೇಳೋರು, ನಮ್ಮ ಕಷ್ಟ ಸುಖ ಕೇಳೋರು. ಆ ನೀವು ಯಾರಿಗೂ ತಲೆ ಬಾಗಿಸೋದಿಲ್ಲ, ನೀವು ಯು ಆರ್ ದಿ ಫೀಲ್ಡ್ ಆಫೀಸರ್ಸ್ ಅಂತ ಹೇಳಿ ನಮ್ಮನ್ನು ಹುರಿದುಂಬಿಸೋರು. ಯಾಕೆ ಮಾಡಬಾರ್ದು ಅಂತ ನಾನು ಮಾಡಲ್ಲ ಸರ್ ಅಂದೆ. ಅವ್ರಿಗೆ ಆಶ್ಚರ್ಯ ಆಗೋಯಿತು. ನಾನು ಬೈತಾರೆ ಅಂದ್ಕೊಂಡೆ, ಇಲ್ಲ ನೀವು ಯಾಕೆ ಮಾಡಲ್ಲ ಹೇಳಿ ಅಂತ ನಕ್ಕೊಂಡೆ ಕೇಳಿದ್ರು. ನಾನು ಈ ರಘು ಘಟನೆ ಹೇಳಿದೆ. ಈ ಘಟನೆಯಲ್ಲಿ ನಿಮಗೆ ಶೌರ್ಯ ಪ್ರಶಸ್ತಿಗೆ ರೆಕಮೆಂಡ್ ಮಾಡಲಿಲ್ವಾ ಅಂದರು. ಖಂಡಿತ ಮಾಡಿಲ್ಲ ಸರ್. ಮುಖ್ಯಮಂತ್ರಿಗಳು ಇಲ್ಲ ಸರ್, ಅದು ಕೊಡಲಿಲ್ಲ ಸರ್. ಮತ್ತು ಇನ್ನೇನು ಕೊಟ್ಟರು ಅಂದರು, 250 ರೂಪಾಯಿ ರಿವಾರ್ಡ್ ಕೊಟ್ಟರು ಸರ್ ಅಂದೆ. ಅವ್ರಿಗೊಂದು ಶಾಕ್ ಆಗೋಯ್ತು. ಈ ಕೇಸ್ ಪತ್ತೆ ಮಾಡಿರಿ, ನಿಮ್ಗೆ ನಾನು ಎಲ್ಲ ಅವಾರ್ಡ್ಗಳು ನಾನು ಕೊಡಿಸ್ತೇನೆ, ಬೇಡ ಸರ್ ನನಗೆ ಅಂದೆ. ಇಲ್ಲ ನನಗೆ ಗೊತ್ತಾಗುತ್ತೆ, ಹರ್ಟ್ ಆಗುತ್ತೆ, ನನಗೆ ಹರ್ಟ್ ಆಗಿದೆ. ಶೌರ್ಯ ಪ್ರಶಸ್ತಿಗೆ ಹೇಳಿ ಮಾಡಿದಂಥ ಕೆಲಸ ನಿಮಗೊಬ್ಬರಿಗೆ ಅಲ್ಲ, ಸಿ ವಿ ತಿಮ್ಮಯ್ಯವ್ರಿಗೆ, ನಿಮಗೆ ಅಂದರು. ಆಮೇಲೆ ಅವ್ರಿಗೆ ಒಂದು ನಂಬಿಕೆ, ಆ ಕಾನ್ಫಿಡೆನ್ಸು ಕೊಟ್ಟು ಇದಕ್ಕೆ ನಾನು ಹೇಳಿದೆ ನಾನು ಮಾಡ್ತೀನಿ ಸರ್ ಅಂತ. ನನಗೆ ಆ ಸ್ಕ್ವಾಡಲ್ಲಿ ಹಾಕಿ 9 ತಿಂಗಳು ನಾವು ಕೊತ್ವಾಲ್ ರಾಮಚಂದ್ರನ ಕೇಸ್ ಮಾಡಿತ್ತು. ಅವನ ಇಡೀ ಗ್ಯಾಂಗ್ನ ನಿರ್ನಾಮ ಮಾಡಿದಂಥ ಘಟನೆಗಳೆಲ್ಲ ನಡೀತು. ಅದರೊಳಗೆ 9 ಜನ ಕೊತ್ವಾಲ್ ರಾಮಚಂದ್ರನ ಗ್ಯಾಂಗಲ್ಲಿ ವಿಶೇಷ ಏನು ಅಂದರೆ, ಇವತ್ತೆಲ್ಲ ಪ್ರತಿಷ್ಠಿತ ರಾಜಕಾರಣಿಗಳವರೆಲ್ಲ
ಆಮೇಲೆ ಆಗಿನ ಕಾಲಕ್ಕೆ ಪ್ರತಿಷ್ಠಿತ ರಾಜಕಾರಣಿಗಳ ದೊಡ್ಡ ದೊಡ್ಡವರೆಲ್ಲ ಅವನಿಗೆ ಬೆಂಬಲವಾಗಿದ್ದರು. ಒಂದು ನನ್ನ ಭೂಗತ ಲೋಕದಲ್ಲಿ ನಾನು ಎಲ್ಲವನ್ನ ನೋಡಿದ್ದೇನೆ. ಭೂಗತ ಲೋಕದಲ್ಲಿ ಕಾರ್ಮಿಕ ನಾಯಕರುಗಳು, ರಾಜಕೀಯ ನಾಯಕರುಗಳು, ವಿದ್ಯಾರ್ಥಿ ನಾಯಕರುಗಳು, ಬಲಿಪಶು ಆಗಿರೋದು, ಒಡೆತ ತಿಂದಿರೋದು, ಅವ್ರು ಇನ್ವಾಲ್ವ್ ಆಗಿರೋದು, ಪ್ರೇರೇಪಿಸಿರೋದು ಎಲ್ಲವನ್ನು ನೋಡಿದ್ದೀನಿ. ಆದರೆ ಕೊತ್ವಾಲ್ ರಾಮಚಂದ್ರನ್ ಥರ ಮಾಸ್ಟರ್ ಪ್ಲ್ಯಾನ್ ಮಾಡೋ ಅಂಡರ್ ವರ್ಲ್ಡ್ ರೋಡಿನ ನಾನು ನೋಡಲೇ ಇಲ್ಲ ಅಂತ ಕೊತ್ವಾಲ್ ರಾಮಚಂದ್ರನ್ನ ಇಡೀ ಗ್ಯಾಂಗ್ನ ನಿರ್ನಾಮ ಮಾಡಿದ್ಮೇಲೆ ನನಗೆ ಮರಿಸ್ವಾಮಿಯವರು ಮೊದಲ ಚಿನ್ನದ ಪದಕವನ್ನು, ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಕೊಡಿಸಿದ್ರು. ಅದು ಕೊಟ್ಟಿರಲಿಲ್ಲ, ರೆಕಮೆಂಡ್ ಆಗಿರಲಿಲ್ಲ. ಯಾಕೆ ರೆಕಮೆಂಡ್ ಆಗಲಿಲ್ಲ ಅಂದರೆ, ಕೊತ್ವಾಲ್ ರಾಮಚಂದ್ರನ್ನ ಉಪಯೋಗಿಸ್ಕೊಂಡು ಒಬ್ಬ ರಾಜಕಾರಣಿಯ ಮಗ, ಒಬ್ಬ ರಾಜಕಾರಣಿ ಎಲ್ಲರಿಗೂ ಎದುರಿಸ್ಕೊಂಡು ತಿರುಗೋರು. ಆ ರಾಜಕಾರಣಿ ಮಗನಿಗೆ ಎಲ್ಲವೂ ವಿಷಯ ಗೊತ್ತಿದೆ. ಅವರು ಎಮ್ ಎಲ್ ಸಿ ಆಗಿದ್ದರು, ಚೀಫ್ ವಿಪ್ ಆಗಿದ್ದರು, ಕರ್ನಾಟಕ ವಿಧಾನಮಂಡಲದ ವಿಧಾನಸಭಾ ಸದಸ್ಯರಾಗಿದ್ದರು, ವಿಧಾನಮಂಡಲದ ಸದಸ್ಯರು, ವಿಧಾನ ಪರಿಷತ್ತು ಅದಕ್ಕೆ ಮುಖ್ಯ ಸಚೇತಕರಾಗಿದ್ದರು. ನಾನು ಅವ್ರ ಮಗನಿಗೆ ದಸ್ತಗಿರಿ ಮಾಡಿಬಿಟ್ಟಿದ್ದೆ. ಆಗಿನ ಕಮಿಷನರ್ಗೆ ಅದು ಇಷ್ಟ ಆಗಲಿಲ್ಲ. ಅವನ ಮುಖ್ಯ ಸಚೇತಕ, ನನ್ನನ್ನು ಸಸ್ಪೆಂಡ್ ಮಾಡಬೇಕು. ಅವನಿಗೆ ಸ್ವಲ್ಪ ನಾವು ಫೋರ್ಸ್ ಯೂಸ್ ಮಾಡಿದ್ವಿ. ದೊಡ್ಡ ಶ್ರೀಮಂತ ಕುಟುಂಬದ ಹಿನ್ನೆಲೆ ಇರತಕ್ಕಂಥ ರಾಜಕಾರಣಿ, ಶ್ರೀಮಂತ ಅಂದರೆ ಆಗರ್ಭ ಶ್ರೀಮಂತ ಆಗಿನ ಕಾಲಕ್ಕೆ. ಅದು ಡಿ ಜಿಗೆ ಇಷ್ಟ ಆಗಲಿಲ್ಲ. ಡಿ ಜಿಯ ಗೆ ಅವರ ಧರ್ಮದವನೇ ಅವನು, ಇಷ್ಟ ಆಗಲಿಲ್ಲ. ನನ್ನನ್ನು ಸಸ್ಪೆಂಡ್ ಮಾಡಬೇಕು ಅಂತ ಕೂತ್ಕೊಂಡ್ರು. ಅಸೆಂಬ್ಲಿಲಿ ಬರ್ತದೆ, ಸಸ್ಪೆಂಡ್ ಮಾಡಬೇಕು ಅವ್ರನ್ನ, ಇಲ್ಲದೆ ನಾವು ಬಿಡೋದೇ ಇಲ್ಲ ನಾವು ಅಂತ. ಅಸೆಂಬ್ಲಿಲಿ ಬಂತದ್ದು ಬರುತ್ತೆ ಅಂತ, ಇದು ಕಾಲ್ ಫಾರ್ ನೋಟಿಸ್ ಅದೇನೋ ಅದೆಲ್ಲ ಇರ್ತಲ್ಲ ಅದೆಲ್ಲ ಕೊಟ್ಟಿದ್ದರು. ಆವಾಗ ನನಗೆ ಕೇಳಿದ್ರು ಮರಿಸ್ವಾಮಿಯವರು, ಫಸ್ಟ್ ಕರೆಸಿದ್ರು. ಅವನ ಮಗನ ಹಿಡ್ಕೊಂಡೋಗಿದ್ದೀವಿ ಸರ್, ಏನಾಗಿದೆ? ಅವನು ಹಿಡ್ಕೊಂಡ ತಕ್ಷಣ ಅವನಿಗೆ ಒಂಥರ ಫುಲ್ಲು ಇದಾಗ್ಬಿಟ್ಟಿದ್ದಾನೆ ಸರ್, ಕುಸಿದು ಬಿದ್ದೋಗ್ಬಿಟ್ಟ. ಸ್ವಲ್ಪ ಜೋರು ಮಾಡಿದೆ, ನಾವು ಈ ಫೋರ್ಸ್ ಯೂಸ್ ಮಾಡಿದ್ದೀವಿ, ಅವ್ನು ತಡ್ಕೊಳೋಕ್ಕಾಗಲಿಲ್ಲ, ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ದಾನೆ ಅಂತ. ಬದುಕ್ತಾನೆ ಅಂದರು, ಗೊತ್ತಿಲ್ಲ ಸರ್, ಆಸ್ಪತ್ರೆಗೆ ಕಳಿಸಿದ್ದೀವಿ, ಬದುಕೋ ಚಾನ್ಸಸ್ ಇದೆ ಅಂತಾರೆ, ಡಾಕ್ಟ್ರ್ ಅಂತೂ ಸೀರಿಯಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ಅಂತ. ನಮಗೆ ಭಯ ಶುರುವಾಗೋಯಿತು, ಕಸ್ಟೋಡಿಯಲ್ ಡೆತ್ ಆಗ್ಬಿಡತ್ತಲ್ಲ. ಅವಾಗ ಇಲ್ಲ, ಏನು ಹೆದರಬೇಡಿ ನೀವು ಅಂದರು. ಆವಾಗ ಅವರು ಅಪಾಲಜಿ ಕೇಳಬೇಕು ಅಂತ ಇದ್ದಾರೆ, ಬಂದಿದ್ದಾರೆ, ಇವತ್ತು ರಜಾ ಇದೆ, ನಾಳೆ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಕಮಿಷನರು. ಭಾನುವಾರ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ, ಬಟ್ ಸಿಕ್ಕಾಪಟ್ಟೆ ಕೂಗಾಡ್ತಾ ಇದ್ದಾರೆ. ನಿಮ್ಮದು ಒಪಿನಿಯನ್ ಏನು ಅಂದ್ರೆ? ಸರ್, ಅಪಾಲಜಿ ಕೇಳಲ್ಲ, ಬೇಕಾದ್ರೆ ಸಸ್ಪೆಂಡ್ ಆಗ್ತೀನಿ ಸರ್ ಅಂದೆ. ಅದಕ್ಕೆ ಅಪಾಲಜಿನೂ ಕೇಳೋದಿಲ್ಲ, ಸಸ್ಪೆಂಡು ಮಾಡೋದಿಲ್ಲ, ಅವನು ಸತ್ತೋದ್ರೂ ಹೆದರಬೇಡ್ರಿ ನೀವು, ನಾವಿದ್ದೀವಿ ಅಂದರು ಮರಿಸ್ವಾಮಿ ಅವರು, ಡಿ ಸಿ ಪಿ ಅವರು. ಆವಾಗ ಕಮಿಷನರ್ ಹರ್ಲಂಕರ್ ಅವರು ಅವ್ರು ಹೇಳಿದ್ರಂತೆ, ಯಾವ ಕಾರಣಕ್ಕೂ ಆ ಹುಡು ಯಂಗ್ ಪೊಲೀಸ್ ಆಫೀಸರ್ಗೆ ತೊಂದರೆ, ಇದು ಡಿಸ್ಟರ್ಬ್ ಆಗಬೇಡ ಅಂತೇಳಿ ಅಂದರು. ಬಟ್ ಇನ್ನೊಬ್ಬರು ಅಡಿಷನಲ್ ಕಮಿಷನರ್ ಇದ್ದರು, ಅವರು ಅಪಾಲಜಿ ಕೇಳಿಬಿಡ್ರಿ ಏನಾಗುತ್ತೆ ಅಂದರು. ಮರಿಸ್ವಾಮಿ ಅವ್ರ ಕೈಗೆ ನೀವು ಸಿಕ್ಕಬೇಡಿ, ನೀವು ಕೇಳಲೇಬೇಡ್ರಿ, ಕೇಳೋದಿಲ್ಲ ಅಂತ ಹೇಳಿಬಿಡಿ ಕೇಳಿದ್ರೆ ಅಂತ. ಇವನು ದೊಡ್ಡ ಗಲಾಟೆ ಮಾಡ್ದ, ನಾನು ನಾಳೆ ಕೌನ್ಸಿಲಲ್ಲಿ ಬರುತ್ತೆ, ಐ ವಿಲ್ ರೈಸ್ ದಿಸ್ ಮ್ಯಾಟರ್ ಬಿಫೋರ್ ದಿ ಕೌನ್ಸಿಲ್ ಅಂದರು. ನೀವು ಮಾಡಿ ಅಂದರು. ನಮ್ಮ ಹತ್ರ ಫೋಟೋಗಳಿತ್ತು, ಅವ್ರ ಜೊತೆ ಇದ್ದಿದ್ದ ಫೋಟೋಗಳು, ಆ ಫೋಟೋಗಳು ನಾವು ಕೊಡ್ತೀವಿ. ಇಂಥವ್ರು ರೌಡಿ ನಿಮ್ಮ ಜೊತೆ ಇದ್ದಾನೆ, ನಿಮ್ಮ ಸಂಸ್ಥೆಯೊಳಗೆ ಬಂದು ಕೂತ್ಕೊಂಡಿದ್ದಾನೆ ಚೇರಲ್ಲಿ, ಆ ಫೋಟೋ ಇದೆ, ಒಂದೇ ಸ್ಟೇಜಲ್ಲಿ ನೀವೆಲ್ಲ ಇರೋದಿದೆ, ಅದನ್ನು ನಾವು ಕೊಡ್ತೀವಿ, ಫ್ಲೋರ್ಗೆ ಕೊಡ್ತೀವಿ ಬಿಡಿ ಅಂತ ಕಮಿಷನರ್ ಹೇಳಿದ್ರು. ರೈಜೇ ಆಗಲಿಲ್ಲ, ದಯವಿಟ್ಟು ಕ್ಷಮಿಸಿ, ನಮ್ಮ ಹೆಸರು ಎಲ್ಲೂ ತರಬೇಡಿ ಅಂತ ಕೈ ಮುಗಿದು ಹೊರಟದ್ರು. ಆತ್ಮೀಯರೇ, ಇದು ನಮ್ಮ ಬಿ ಕೆ ಶಿವರಾಮ್ ಸಾಹೇಬ್ರ
ಪೂರ್ಣ ಸಂದರ್ಶನದ ಮೊದಲ ಭಾಗ ನೀವು ನೋಡಿದ್ರೆ, ನೋಡಿದ್ದಕ್ಕೆ ಬಹಳ ಧನ್ಯವಾದಗಳು. ಭಾಗ ಎರಡನ್ನು ಕೂಡ ದಯವಿಟ್ಟು ನೋಡಿ. ಜೊತೆಗೆ ನಿಮಗಿಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಲಾಮಾಧ್ಯಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.